ಪ್ರಪ್ರಥಮ ಬಾರಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಇದರ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ. ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ 11ನೇ ವೈಜ್ಞಾನಿಕ ಸಲಹಾ ಸಮಿತಿನ ಹಮ್ಮಿಕೊಳ್ಳಲಾಗಿದೆ. ನಿರ್ದೇಶಕರ ಒಪ್ಪಂದದ ಮೇರೆಗೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ರೀತಿ ನಿವಾಜಿನ ಪ್ರಕಾರ IHR ಥೀಮ್ ಸಾಂಗ್ ಮತ್ತೆ ICR ಥೀಮ್ ಸಾಂಗ್ ಮತ್ತೆ ರೈತ ಗೀತೆನ ಆಲಿಸ್ಬೇಕು ಅಂತ ಪರ್ಮಿಷನ್ ಕೇಳ್ತಾ ಇದ್ದೀನಿ ಸರ್. ಗೋಯ್ಡ್ जय जय कृषि परिषद भारत की सुखद प्रतीक भरत भारत की कृषि धन पशुधन मानव जीवन दूध मत्स्य फल यंत्र सुवर्धन वैज्ञानिक विधि नव तकनीके पारिस्थितिकी का संरक्षण शस्य श्यामला छवि भारत की जय जय कृषि परिषद भारत की हिम प्रदेश से सागर तट तक मरु धरती से पूर्वोत्तर तक हर पथ पर है मित्र कृषक की शिक्षा शोध प्रसार सकल तक आशा स्वावलंबित भारत की जय जय कृषि परिषद भारत की जय जय कृषि परिषद भारत की ಯೋಗಿಯ ಲೋಕಕ್ಕೆ ಅನ್ನವನಿಯುವನು
ಕೆಡಲೇಗಿಲ್ಲ ಯೋಗಿಯ ಲೋಕಕ್ಕೆ ಅಲ್ಲವಧಿಯುವನು. ಹೆಸರನ್ನು ಬಯಸದೆ ಅತಿ ಸುತ ಕೆಳಸದೆ ದುಡಿವನು ಗೌರವ ದಾಶಿಸದೆ ಧರ್ಮಿಲ್ಲ ಮೇಲೆ ನಿಂತಿದೆ ಧರ್ಮ. ಉಲುವಾಯೋಗಿಯ ನೋಡಲ್ಲಿ ಉಲುವಾಯೋಗಿಯ ನೋಡಲ್ಲಿ ಉಲುವಾಯೋಗಿಯ ನೋಡಲ್ಲಿ ಉಲುವಾಯೋಗಿಯ ನೋಡಲ್ಲಿ. ಎಲ್ರಿಗೂ ಧನ್ಯವಾದಗಳು. ಈಗ ಡಾಕ್ಟರ್ ಲೋಗಾನಂದನ್ ಸರ್ ಅವರು ಸ್ವಾಗತ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು 11ನೇ ವೈಜ್ಞಾನಿಕ ಸಲಹಾ ಸಮಿತಿಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮ್ಮ ಸುಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಎನ್ ಎಸ್ ಮೂರ್ತಿಯವರು ಅದರಲ್ಲಿ ನಿರ್ದೇಶಕರು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಮತ್ತು ಡಾಕ್ಟರ್ ದೇವಕುಮಾರ್ ಅವರು ಡೈರೆಕ್ಟರ್ ಎಕ್ಸ್ಟೆನ್ಷನ್ ಎಜುಕೇಷನ್ ಯು ಎಸ್ ಬ್ಯಾಂಗ್ಳೂರ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಒಂದು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎ ಡಿ ಆರ್ ಡಾಕ್ಟರ್ ನಿರಂಜನ್ ಮೂರ್ತಿ ಅವರು ಯು ಎಸ್ ಬ್ಯಾಂಗ್ಳೂರ್, ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ ನೋಡಲ್ ಆಫೀಸರ್ ಅಟಾರಿ ರೆಪ್ರೆಸೆಂಟೇಟಿವ್ ಮತ್ತು ಡಾಕ್ಟರ್ ಹೆಗ್ಡೆ ಅವರು ಎನ್ ಬಿ ಎಸ್ ಎಸ್ ಎಲ್ ಯು ಪಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ನನ್ನ ಒಂದು ಹೃತ್ಪೂರ್ವಕ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಲೈನ್ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು, ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಫಿಷರಿ ಡಿಪಾರ್ಟ್ಮೆಂಟ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಚೀಫ್ ಬೋರ್ಡ್ ಅವರು ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಡಿ ಡಿ ಎಂ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕೆ ವಿ ಕೆ ಪರವಾಗಿ ನನ್ನ ಒಂದು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಹಲವಾರು ಎನ್ ಜಿ ಒ ರೆಪ್ರೆಸೆಂಟೇಟಿವ್ ಮತ್ತು ಎಫ್ ಇ ಒ ರೆಪ್ರೆಸೆಂಟೇಟಿವ್ ಜಾಯ್ನ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಕೆ ವಿ ಕೆ ಹೆಡ್ಸ್ ಕೆ ವಿ ಕೆ ರಾಮನಗರ, ಕೆ ವಿ ಕೆ ಗೋಣಿಕಪ್ಪ ಮತ್ತು ಇನ್ನು ಕೆ ವಿ ಕೆಗಳು ಹೆಡ್ಸ್ ಅವರು ಜಾಯ್ನ್ ಆಗಿದ್ದೀರಾ ಮತ್ತು ಕೆ ವಿ ಕೆ ಸ್ಟಾಫ್ ಹಲವಾರು ಕೆ ವಿ ಕೆ ಜಾಯ್ನ್ ಆಗಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ರೈತರು ಡಿಫರೆಂಟ್ ಫಾರ್ಮಿಂಗ್ ಸೆಕ್ಟರ್ ರೆಪ್ರೆಸೆಂಟೇಟಿವ್ಸ್ ಜಾಯ್ನ್ ಆಗಿದ್ದೀರಾ, ಅವ್ರಿಗೂ ನನ್ನ ಒಂದು ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಎಲ್ಲಾ ಕೋರ್ ಮೆಂಬರ್ಸು ಎನ್ ಎ ಎಲ್ ಪಿ ಮತ್ತು ನಮ್ಮ ಐ ಎಚ್ ಆರ್ ಫಾರ್ಮ್ ಡಾಕ್ಟರ್ ಕರುಣಾಕರನ್, ಎನ್ ಎ ಎನ್ ಪಿ ಡಾಕ್ಟರ್ ಎನ್ ಕೆ ಎಸ್ ಗೌಡ ಅವರು, ನೀವೆಲ್ಲರೂ ಕೂಡ ಕೋರ್ ಕಮಿಟಿ ಮೆಂಬರ್ಸ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ ಹೇಳಕ್ಕೆ ಬಿಡ್ತೇನೆ. ಡಾಕ್ಟರ್ ವೆಂಕಟ್ ಕುಮಾರ್ ಹೆಡ್ ಸೋಷಿಯಲ್ ಸೈನ್ಸ್ ಡಿವಿಷನ್ ಐ ಎಚ್ ಆರ್ ಜಾಯ್ನ್ ಆಗಿದ್ದಾರೆ, ಅವ್ರಿಗೂ ಮತ್ತು ಎಲ್ಲರಿಗೂ ನಾನೆಲ್ಲರನ್ನು ಬಿಟ್ಟಿದ್ರೆ ಸಂಸಿ ನೀವೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಸ್ವಾಗತ ಕೋರಿಕೊಳ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಈಗ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಬಿ ಎನ್ ಎಸ್ ಮೂರ್ತಿ ಸರ್ ಅವರು ಈ ಒಂದು ವೈಜ್ಞಾನಿಕ ಸಲಹಾ ಸಮಿತಿ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ ಜಗದೀಶ್ ಅವರೇ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಫಸ್ಟ್ ಆಫ್ ಆಲ್ ಅಗೇನ್ ಐ ವಿಲ್ ಎಕ್ಸ್ಟೆಂಡ್ ಎ ವಾರ್ಮ್ ವೆಲ್ಕಮ್ ಫಾರ್ ದಿ 11th ಸೈಂಟಿಫಿಕ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆಫ್ ಕೆ ವಿ ಕೆ ಹಿರೇಹಳ್ಳಿ. ಇಟ್ ಇಸ್ ಹಾರ್ಟಿಂಗ್ ಟು ನೋ ದಟ್ ಸೋ ಮನಿ ಆಫ್ ಅಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಆಕ್ಟಿವಿಟೀಸ್ ದಟ್ ಈಸ್ ಟು ಬಿ ಡನ್ ಅಟ್ ಅವರ್ ಕೆ ವಿ ಕೆ. ಅಂಡ್ ರೆಸ್ಪೆಕ್ಟೆಡ್ ದೇವ್ಕುಮಾರ್, ನಿರಂಜನ್ ಮೂರ್ತಿ, ರಾಜೇಂದ್ರ ಹೆಗ್ಡೆ, ಮೆಂಬರ್ಸ್ ಆಫ್ ದಿ ಲೈನ್ ಡಿಪಾರ್ಟ್ಮೆಂಟ್, ಲೀಡ್ ಬ್ಯಾಂಕ್ ಮೆಂಬರ್ಸ್, ಎನ್ ಜಿ ಓಸ್, ಎಫ್ ಪಿ ಓಸ್, ಕೆ ವಿ ಕೆ ಹೆಡ್ಸ್, ಸ್ಟಾಫ್ ಆಫ್ ಕೆ ವಿ ಕೆ, ಮೈ ಡಿಯರ್ ಫಾರ್ಮರ್ಸ್ ಅಂಡ್ ಆಲ್ ದೋಸ್ ಹೂ ಜಾಯಿನ್ಡ್ ಅಂಡ್ ಮೇಡ್ ಇಟ್ ಪಾಸಿಬಲ್ ಫಾರ್ ದಿಸ್ ಆನ್ಲೈನ್ ಫಂಕ್ಷನ್ ಡಿಸ್ಪೈಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿ ರೆಪ್ರೆಸೆಂಟೇಟಿವ್ ಫ್ರಮ್ ಅಟಾರಿ, ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸೊ ದಟ್ ವಿ ಕ್ಯಾನ್ ಟೇಕ್ ಅವರ್ ಆಕ್ಟಿವಿಟೀಸ್ ಫರ್ದರ್. ಫಸ್ಟ್ ಆಫ್ ಆಲ್ ತ್ರೀ ಥಿಂಗ್ಸ್ ಅಗೈನ್ ಐ ವಾಂಟೆಡ್ ಟು ಸೇ ಹಿಯರ್ ಆಸ್ ಐ ಟೋಲ್ಡ್ ಇನ್ ಅವರ್ ರಿಪಬ್ಲಿಕ್ ಡೇ ಫಂಕ್ಷನ್ ರೀಸೆಂಟ್ಲಿ.
those who have many of our colleagues are suffering from COVID, I wish them a very speedy recovery. Those who have come out of this COVID problem, congratulations to you. And others to take extra care to avoid this pandemic. And many of our farmers are also suffered a lot. We have to think about those farmers. First of all, again, at this point of time, I congratulate Saju and his team for having a particular FPO in their campus. This is one of the main achievements of our KVK Gonikoppa. This kind of thing we should have in all our KVK. In this respect, I request Loganathan to identify one particular KVK, give them the space, and that way we can increase the footfall of the farmers. Our KVK's activities also can be molded and increased to a greater extent. This you can just study and discuss with Saju how they have gone, and there is provision for that. Even ICR is also thinking about in this line to facilitate some of the KVKs, adopt them, and give this facility. This is very, very important. And a lot of technologies have been developed from our NARS system, not just ICR, IHR, and even universities. We have to have a college of all the technologies that is suitable for this particular district and select those things and go for Doordarshan or AIR related activities, bring the notice to the farmers and try to help them to adopt those technologies. To increase the visibility of KVK, at least you should have a sort of one press release or press meet type every week. One press release, one article, popular article every week, so that you can increase the visibility and also the connectivity with the farmers in their languages. Another point is that nutrition has become a very, very important aspect, especially since we are from a horticulture institution. Nutrition, fruits and vegetables, and nutrition play a very important role in the people. So we can have one kitchen garden in the provinces of KVK. This is very important. Whatever the facilities that is required, we can provide from the main institute that is there. And also some of the schools which are in your district, we can think of developing a kitchen garden in their school so that they can meet a part of their midday meal from that this one. Tumkuru is one of the regions where they suffer a lot of problems because of non-availability of water, especially water. It's an arid area. Majority of the crops, horticulture crops, which are suitable for arid climate, that we can start promoting. Last meeting, Dr. Dinesh had suggested for some improvements in the activities of KVK, that we should take care of that one. And startups are another area that we can think about. These are some of the points I wanted to make and carry forward. After listening to your activities and other things, we can look into whatever that suggestion that is required that can be made. This particular meeting has to set a tone for our further activities that you can carry forward. With these few remarks, I thank all the participants who are invited for this particular event, that is the Scientific Advisory Committee meeting. For active participation, freely express your views so that we can put our KVK Hirelli is as one of the primary institution so that it becomes an example in the country for the activities on horticulture aspects, not only horticulture, other aspects of the farmers' development. Thank you. Thank you, sir. Dhanyavadagalu, sir. Sir, Dr. BNS Murthy, sir, avaru raita snehi, raitara para yavade ondu karya agli, avaru hechina ondu aasakti torsi avarige ondu ಒಂದು ದಾರಿ ದೀಪವಾಗಿ ಇರಬೇಕು ಅಂತ ನಮಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಸರ್. ತುಂಬಾ ಸಂತೋಷ ಸರ್. ಈಗ ಡಾಕ್ಟರ್ ಲೋಗಾನಂದ್ ಸರ್ ಅವರು ತಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಈ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಪ್ರೀವಿಯಸ್ ಎಸ್ ಎಸ್ ಸಿ ಮೀಟಿಂಗ್ ನ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದ ಜಗದೀಶ್. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ ಜಗದೀಶ್? ಕಾಣಿಸ್ತಾ ಇದೆ ಸರ್. Audio is clear.
ಇಲ್ಲ ಕಾಣಿಸ್ತಾ ಇಲ್ಲ, ಇನ್ನು ಬಂದಿಲ್ಲ ನಿಮ್ದು, ಇದು ಬ್ಯಾನರ್ ಬ್ಯಾನರ್ ಕಾಣ್ತಾ ಇದೆ ಅಷ್ಟೇ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಹೇಳುತ್ತಾ ಹನ್ನೊಂದನೇ ವೈಜ್ಞಾನಿಕ ಸಲಹಾ ಸಮಿತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯ ಒಂದು ಪ್ರೋಗ್ರೆಸ್ 2021 ಆಗಿದ ಒಂದು ಪ್ರೋಗ್ರೆಸ್ ಅನ್ನ ಪ್ರೆಸೆಂಟೇಷನ್ ಮುಖಾಂತರ ನಿಮ್ಮೆಲ್ಲರ ಜೊತೆಗೆ ನಾನು ಇವತ್ತು ಶೇರ್ ಮಾಡಕ್ ಇಷ್ಟಪಡ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಅಜೆಂಡಾವನ್ನ ನಾವು ವಾಟ್ಸಪ್ ಮೂಲಕ ಮತ್ತು ಮೇಲ್ ಮೂಲಕ ಶೇರ್ ಮಾಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಅಟಾರಿಯದ ಒಂದು ಕಾನ್ಸ್ಟಿಟ್ಯೂಷನ್ ಗೈಡ್ಲೈನ್ಸ್ ಫಾರ್ ಎಸ್ಎಸ್ ಅಂತ ಏನಿದೆಯೋ ಅದ್ರ ಪ್ರಕಾರನೇ ನಾನು ಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದ ನಡವಳಿಕೆನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಒಪ್ಪಿಗೆ ಕೇಳ್ಕೊಳ್ತಾ ಡಾಕ್ಟರ್ ಬಿ ಎನ್ ಎಸ್ ಮೂರ್ತಿ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಅವರು ಒಂದು ಒಪ್ಪಿಗೆ ಮೇರೆಗೆ ಮುಂದುವರಿಬೇಕು. ಕ್ಷಮೆ ಇರಲಿ ಸರ್. ಸರ್ ಮುಂದುವರಿಲಿ, ಏನ್ ತೊಂದರೆ ಇಲ್ಲ, ನಾನು ಹೇಳ್ಬಿಡಿದ್ದೀನಿ. ಇಂಥದ್ದೆಲ್ಲ ರೈತರಿಗೆ ಯಾವಾಗ ಏನಿ ಕಾರ್ಯಕ್ರಮ ಏನ ನಾವು ಮಾಡ್ತಾ ಇದೀವೋ ರೈತರಿಗೆ ಯಾವ್ದು ಹೆಲ್ಪ್ ಆಗುತ್ತೋ ಆ ಕಾರ್ಯಕ್ರಮಕ್ಕೆಲ್ಲ ನಾನು ಬದ್ಧವಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಆದಷ್ಟು ನನ್ನ ಪ್ರೆಸೆಂಟೇಷನ್ ಅನ್ನ ನಾನು ಕನ್ನಡದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್, ಹಂಗಾಗಿ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ನನ್ನ ಕನ್ನಡ ಸ್ವಲ್ಪ ಮತ್ತೆ ಸ್ಲೈಡ್ಸ್ ಅನ್ನ ನಾನು ಇಂಗ್ಲಿಷ್ ಅಲ್ಲಿ ಇದ್ರು ಕೂಡ ರೈತರಿಗೆ ಇಲ್ಲಿ ಬಂದ್ರೆ ರೈತರಿಗೂ ಕೂಡ ಅಜೆಂಡಾವನ್ನ ಮತ್ತೆ ರಿಪೋರ್ಟ್ ಅನ್ನ ನಾವು ಕನ್ನಡದಲ್ಲೇ ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಟ್ಟಿದೀವಿ. ಸೊ ರೈತರು ಕೂಡ ಅದನ್ನ ನೋಡ್ಕೋಬಹುದು. ಮತ್ತೆ ಇಂಗ್ಲಿಷ್ ರಿಪೋರ್ಟ್ ಅನ್ನು ಶೇರ್ ಮಾಡಿದೀನಿ. ನಿಮಗೆಲ್ಲರಿಗೂ ಗೊತ್ತಿರುವಾಗ ಇವತ್ತು ಈ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮೊದಲನೇ ಬಾರಿ ಇವತ್ತು ಆನ್ಲೈನ್ ಅಲ್ಲಿ ನಾವು ಹಮ್ಮಿಕೊಂಡಿದೀವಿ, ನಮ್ಮ ನಿರ್ದೇಶಕರದ ಒಂದು ಸಜೆಷನ್ ತಗೊಂಡು. ಹಂಗಾಗಿ ಇದಕ್ಕಾದ ಒಂದು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ನಮಗೆಲ್ಲರಿಗೂ ಗೊತ್ತಿದೆ. ಆದಷ್ಟು ಈ ಪ್ರೆಸೆಂಟೇಷನ್ನ ನಿಮ್ಮ ಸಲಹೆಗಳನ್ನ ಈ ಒಂದು ಕಮಿಟಿ ಮುಖಾಂತರ ಈ ಒಂದು ಮೀಟಿಂಗ್ ಮುಖಾಂತರ ನೀವು ಶೇರ್ ಮಾಡಿದ್ರೆ ಅದು ಈ ಒಂದು ಕೆವಿಕೆಗೆ ಮುಂದೆ ಒಂದು ದಾರಿ ತೋರಿಸಿದಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ವಿನಂತಿ ಮಾಡಿಕೊಂಡು ನನ್ನ ಒಂದು ಪ್ರೆಸೆಂಟೇಷನ್ನ ಪ್ರಾರಂಭ ಮಾಡುತ್ತೇನೆ. ಇನ್ನೊಂದು ವಿನಂತಿ, ನನ್ನ ಪ್ರೆಸೆಂಟೇಷನ್ ಮಾಡುವಾಗ ನಿಮ್ದು ಯಾವುದೇ ಒಂದು ಸಜೆಷನ್ ಇದ್ರೂ ಕೂಡ ಎಲ್ಲ ಭಾಗವಹಿಸಿದ್ರೆ ಎಲ್ಲ ಮೆಂಬರ್ಸ್ಗಳು ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ನೋಟ್ಬುಕ್ ಅಲ್ಲಿ. ಈ ಪ್ರೆಸೆಂಟೇಷನ್ ಆದ ನಂತರ ನಾವು ಅದನ್ನ ಚರ್ಚೆ ಮಾಡೋಣ. ಚರ್ಚೆ ಮಾಡಕ್ಕೆ ನಾವು ಒಂದು 1 hour ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿ. ಯಾವುದೇ ಒಂದು ರಿವ್ಯೂ ಮೀಟಿಂಗ್ ಅಲ್ಲಿ ನಾವು ಯಾವ ತರ ಎಲ್ಲಾನು ಪ್ರೆಸೆಂಟ್ ಮಾಡ್ತೀವೋ ಆ ತರ ಇಲ್ಲದೆ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮಾತ್ರ ನಾನು ಶೇರ್ ಮಾಡ್ತೀನಿ. ಹಂಗಾಗಿ ಇಲ್ಲಿರೋ ಎಸ್ ಎಸ್ ಸಿ ಮೆಂಬರ್ಸ್ ಗಳದ ಒಂದು ಸಜೆಷನ್ಸ್ ಈ ಒಂದು ಮೀಟಿಂಗ್ ಅಲ್ಲಿ ಜಾಸ್ತಿ ಚರ್ಚೆ ಆಗ್ಲಿ ಅಂತ ನನ್ನದೊಂದು ಕೋರಿಕೆ. ಧನ್ಯವಾದ ಸರ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ 2009-10 ಪ್ರಾರಂಭ ಆಗಿದೆ. ನಿಮಗೆಲ್ಲರೂ ಗೊತ್ತು, ಇರುವಾಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ನಡೀಲಿ ನಾವು ಈ ಒಂದು ಕೆವಿಕೆ ನಡೆದು ಬರ್ತದೆ. ಈ ಪ್ರೆಸೆಂಟ್ಲಿ ನಮ್ಮಲ್ಲಿ 16 ಪರ್ಮನೆಂಟ್ ಸ್ಟಾಫ್ ಅಲ್ಲಿ ಒಂದು 4 ವೇಕೆನ್ಸಿ ಇದೆ. 12 ಸಿಬ್ಬಂದಿ ವರ್ಗದವರು ಇದ್ದೀವಿ. ನಮ್ದು ಸಿಬ್ಬಂದಿ ವರ್ಗದವರ ಡೀಟೇಲ್ಸ್, ನಮ್ಮ ಕೆವಿಕೆ ಒಂದು ಲೊಕೇಶನ್, 2 ಸೆಂಟ್ರಲ್ ಮತ್ತು ಈಸ್ಟರ್ನ್ ಟ್ರೈ ಜೋನ್ ಅಲ್ಲಿ ಅಗ್ರೋ ಇಕಲಾಜಿಕಲ್ ಜೋನ್ ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರುವಾಗ 10 ತುಮಕೂರಲ್ಲಿ 5 ತಾಲೂಕುಗಳಲ್ಲಿ ನಾವು ನಮ್ಮ ಕವರೇಜ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ 1500 ಹಳ್ಳಿಗಳಲ್ಲಿ ನಮ್ಮ ಒಂದು ಕೆವಿಕೆ ಅದು ಜುರಿ ಶಿಕ್ಷಣ ಇದೆ. ಒಟ್ಟಾರೆ 10 lakh ಮೇಲ್ಪಟ್ಟ ಜಾರುಬಿಗಳ ಏರಿಯಾ ಇದ್ರೂ ಕೂಡ ಅದರಲ್ಲಿ 4.5 lakh ನೆಟ್ ಏರಿಯಾ ಕಲ್ಟಿವೇಟೆಡ್ ಆಗಿದೆ. ಅದರಲ್ಲಿ 65% ಮೇಲೆ ಇವು ನಮ್ದು ಮಲೆ ಆಧಾರಿತ ಕೃಷಿ ಅಂದ್ರೆ ರೈನ್ಫಾಲ್ ಫಾರ್ಮಿಂಗ್ ಅಂತ ನಾವು ಹೇಳ್ತಾ ಇದೀವಿ. ಆಲ್ಮೋಸ್ಟ್ ಆವರೇಜ್ ಆಗಿ 665 mm ರೈನ್ಫಾಲ್ ಮತ್ತು ರಾಗಿ, ಮುಸ್ಕಿನ ಜೋಳ, ತೊಗರಿ, ಶೇಂಗಾ ಇದು ಜಾಸ್ತಿ ಬೆಳೆ ನಮ್ಮ ರೈತರು ಬೆಳೀತಾ ಇದ್ದಾರೆ. ಅದು ಬಿಟ್ಟು ಪ್ಲಾಂಟೇಶನ್ ಕ್ರಾಪ್ ಅಂದ್ರೆ ನಮ್ಮಲ್ಲಿ ತೆಂಗು ಮತ್ತೆ ಅಡಕೆ. ಟಿಪಿಕಲಿ ಒಂದು ನಮ್ಮ ಭಾರತ ದೇಶದ ಒಂದು ರೆಪ್ರೆಸೆಂಟೇಷನ್ ತುಮಕೂರು ಜಿಲ್ಲಾ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. 75% ಮೇಲೆ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಡಿಸ್ಟಿಕ್ ಅಲ್ಲಿ ಇದ್ದಾರೆ. ಇದು ಡ್ರೈ ಜೋನ್ ಅಲ್ಲಿ ಬಂದಿದ್ರು ಕೂಡ ನಿಮಗೆಲ್ಲರೂ ಗೊತ್ತಿರುವಾಗ ಕಡದ ವರ್ಷ 2021 ಹೆಚ್ಚು ಮಟ್ಟಿಗೆ ಮಳೆ ಬಂದು 60% ಜಾಸ್ತಿ ಬಂದಿದೆ. ಆಕ್ಚುಯಲ್ಕ್ಕಿಂತ ಜಾಸ್ತಿ ಆಗಿ 1100 mm ಮಳೆ ಆಗಿದೆ. ಇದು ಅದು ಅದಕ್ಕಾದ ಒಂದು ಸಮಸ್ಯೆಯನ್ನ ಕೂಡ ತಂದಿದೆ. ನಮ್ಮ OFT ಮತ್ತೆ FLD ಪ್ಲಾಟ್ಸ್ ಗಳಿರ್ಬೋದು, ನಮ್ಮ ಫಾರ್ಮ್ ಅಲ್ಲಿ ಕೂಡ ಫ್ಲಡ್ಡಿಂಗ್ ಆಗಿದೆ. ಮೊದಲನೇ ಬಾರಿ ಜಾಸ್ತಿ ಮಟ್ಟಕ್ಕೆ ಒಂದು 20 ವರ್ಷದಲ್ಲಿ
ಅದ್ರ ಬಗ್ಗೆ ಮುಂದೆ ನಾವು ಚರ್ಚೆ ಮಾಡೋಣ. ನಮ್ಮ ಡಿಸ್ಟಿಕ್ಕಿನ ಹೆಚ್ಚು ಮಟ್ಟಿಗೆ ಬೆಳೆಯುವ ಅಂದ್ರೆ ಸೀರಿಯಲ್ಸ್ ಇರ್ಬೋದು, ಪಲ್ಸಸ್ ಇರ್ಬೋದು, ಆಮೇಲೆ ಎಣ್ಣೆ ಕಾಳುಗಳು, ಪ್ಲಾಂಟೇಶನ್ ಕ್ರಾಪು, ಹಣ್ಣು ಮತ್ತು ತರಕಾರಿಗಳ ಒಂದು ಏರಿಯಾ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ. ಫಾರ್ಮಿಂಗ್ ಸಿಸ್ಟಮ್ ಎಷ್ಟು ರಿಸರ್ಚ್ ಮಾಡಬೇಕಂತ ಇವತ್ತು ನಮ್ಮ ಎಲ್ಲ ಕಡೆ ನಾವು ಮಾತಾಡ್ತಾ ಇದ್ದೀವಿ. ICAR ಮತ್ತು ಅಟಾರಿ ಕಡೆಯಿಂದ ನಮಗೆ ಬರ್ತಾ ಇದೆ. ಆ ಒಂದು ಇದರಲ್ಲಿ ನಮ್ಮ ತುಮಕೂರು 40% ಮೇಲೆ ಹಾರ್ಟಿಕಲ್ಚರ್ ಬೇಸ್ಡ್ ಫಾರ್ಮಿಂಗ್ ಸಿಸ್ಟಮ್, ಅಂದ್ರೆ 1.5 ಲಕ್ಷ ಮೇರ್ಪಟ್ಟು ತೆಂಗು ಪ್ರದೇಶಗಳಿದೆ, ಅದಕ್ಕೆ ಇದನ್ನ ಕಲ್ಪದ್ರನಾಡ್ ಅಂತ ಹೇಳ್ತಾ ಇದೀವಿ. ಮತ್ತೆ ಹಣ್ಣು ಮತ್ತು ತರಕಾರಿಗಳಿದೆ. ಆಮೇಲೆ 36% ಮತ್ತೆ ಬೆಳೆಗಳು ಇದೆ. ವಾಣಿಜ್ಯ ಬೆಳೆಗಳು ಕೂಡ ಒಂದು 26% ಇದೆ. ಇದ್ರೂ ಕೂಡ ಹೆಚ್ಚು ಸಪೋರ್ಟ್ ಅನ್ನ ನಾವು ಇವಾಗ ಹಾರ್ಟಿಕಲ್ಚರ್ ಬೇಸ್ಡ್ ಫಾರ್ಮಿಂಗ್ ಸಿಸ್ಟಮ್ ಗೆ ನಾವು ಕೊಡಬೇಕಾಗಿದೆ. ಇದು ನಮ್ಮ KVKನ ಒಂದು ಬೇಸಿಕ್ ಗುರಿ ಮತ್ತು ಚಟುವಟಿಕೆಗಳು. ನಿಮಗೆಲ್ಲರೂ ಗೊತ್ತಿರುವಾಗ ಆನ್ ಫಾರ್ಮ್ ಟೆಸ್ಟಿಂಗ್, ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್, ಕೆಪಾಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್. ಇದು ಬೇಸ್ ಅಲ್ಲಿ ನನ್ನ ಪ್ರೆಸೆಂಟೇಷನ್ ನಾನು ಮಾಡಕ್ ಇಷ್ಟಪಡ್ತೇನೆ. ಇದು ಥ್ರಸ್ಟ್ ಏರಿಯಾಸ್ ಅಂತ ನಾವು ಯಾವುದೇ ಒಂದು ಪ್ರಾಬ್ಲಮ್ಸ್ ಐಡೆಂಟಿಫಿಕೇಶನ್ ಈ ಒಂದು ಥ್ರಸ್ಟ್ ಏರಿಯಾಸ್ ನ ಬೇಸ್ ಇಟ್ಕೊಂಡು ನಾವು ಮಾಡ್ತೀವಿ. ಇತ್ತೀಚೆಗೆ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್, ಆದಾಯ ದುಗುಣ ಮಾಡಬೇಕಂತ ಒಂದು ಬೇಸ್ ಅಲ್ಲಿ ನಾವು ರೈತರ ಜೊತೆಗೆ ನಮ್ಮ PREA ಆಕ್ಟಿವಿಟೀಸ್ ಅನ್ನ ಬೇಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಹಂಗಾಗಿ ಕಳೆದ 3 ವರ್ಷಗಳಾಗಿ ಸೆಲೆಕ್ಟೆಡ್ ವಿಲೇಜ್ ಅಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ. ಅದು ಜೊತೆಗೆ ಒಂದೊಂದು ವರ್ಷನು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಾವು ಒಂದು ವೈಜ್ಞಾನಿಕ ಸಲಹಾ ಸಮಿತಿಯನ್ನ ಮಾಡ್ಕೊಂಡಿದ್ವಿ. ಹಿಂದಿನ ವರ್ಷ ಸ್ವಲ್ಪ ಕಾರಣಗಳಾಗಿ ಮಾರ್ಚ್ ತಿಂಗಳ 10ನೇ ತಾರೀಕು ಆಗಿತ್ತು. ನಮ್ಮ ಅದನ್ನೇ ಮಾಜಿ ನಿರ್ದೇಶಕ ಡಾಕ್ಟರ್ MR ದಿನೇಶ್ ಅವರ ಚೇರ್ಮನ್ಶಿಪ್ ಅಲ್ಲಿ ನಮ್ಮ KVKಯಲ್ಲಿ ಆಗಿದ್ದು, ಆ ಒಂದು SAC ಮೀಟಿಂಗ್ ಅಲ್ಲಿ ಅವರು ನಮಗೆ ಕೊಟ್ಟಿರುವ ರೆಕಮೆಂಡೇಶನ್ಸ್ ಅನ್ನ ಒಂದು 23 ರೆಕಮೆಂಡೇಶನ್ಸ್ ಅನ್ನ ಡೈರೆಕ್ಟರು ಮತ್ತು ಮಾಜಿ DE ಡಾಕ್ಟರ್ ಬೈರೇಗೌಡರು ಮತ್ತು ಎಲ್ಲ ಎಕ್ಸ್ಪರ್ಟ್ಸ್ ಅವರು ಕೊಟ್ಟಿದ್ದಾರೆ. ಅದನ್ನ ನಾವು ಒಂದು ಸಮ್ಮರಿಯಾಗಿ ತಗೊಂಡ್ರೆ 21 ರೆಕಮೆಂಡೇಶನ್ ಅಲ್ಲಿ 13 ರೆಕಮೆಂಡೇಶನ್ ನಾವು ಹಲವಾರು ಮ್ಯಾಂಡೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ನಾವು ಅದನ್ನ ಅಡ್ರೆಸ್ ಮಾಡಿದೀವಿ. ಅದ್ರಲ್ಲಿ ಒಂದು 5 ರೆಕಮೆಂಡೇಶನ್ ಜನರಲ್ ಸಜೆಷನ್ಸ್, ಅದನ್ನ ಪಾರ್ಸಿಯಲಿ ಅಡ್ರೆಸ್ ಆಗಿದೆ. ಮಿಕ್ಕಿದ 3ರಲ್ಲಿ 2 ಆಲ್ರೆಡಿ ನಮ್ಮ 2019-20 ಕೂಡ ಕವರ್ ಆಗಿದೆ. ಒಂದು ರೆಕಮೆಂಡೇಶನ್ ಈ ವರ್ಷ ಅದಕ್ಕೆ ರೆಲೆವೆನ್ಸಿ ಆಗಲಿಲ್ಲ. ಅದು ಒಂದೊಂದು ಬಗ್ಗೆನೂ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅದನ್ನೇ ನಿರ್ದೇಶಕರು ಡಾಕ್ಟರ್ MR ದಿನೇಶ್ ಅವ್ರದ್ದು IHR ಅಪ್ಲಿಕೇಶನ್ಸ್ ಬಗ್ಗೆ, ಅರ್ಕ ಬಾಗ್ವಾಣಿ ಇರಲಿ, ಅರ್ಕ ವ್ಯಾಪಾರ ಇರಲಿ, ಮತ್ತೆ ಸೀಡ್ ಪೋರ್ಟಲ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ರೈತರಿಗೆ ಅದನ್ನು ತಲುಪಿಸ್ಬೇಕಂತ. ಹಂಗಾಗಿ ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗಲಿ, ಫೀಲ್ಡ್ ಡೇಸ್ ಆಗಲಿ, ನಾವು ಈ ಒಂದು ಆ್ಯಪ್ಸ್ಗಳ ಬಗ್ಗೆ ರೈತರಿಗೆ ತಲುಪಿಸ್ತೀವಿ. ಆಮೇಲೆ ನಮ್ಮ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ಸೀಡ್ ಪೋರ್ಟಲ್ ಬಗ್ಗೆ ಪೋಸ್ಟ್ ಮಾಡಿ ನಾವು ಅದನ್ನ ರೈತರಿಗೆ ಮಾಗಿದಿರಲಿ ಅಂತ ತೋರಿಸಿದೀವಿ. ಅದೇ ರೀತಿಯಲ್ಲಿ ಫೀಲ್ಡ್ ಡೇಸ್ ಅನ್ನ ನಾವು ಕಂಡಕ್ಟ್ ಮಾಡುವಾಗ IHR ಟೆಕ್ನಾಲಜೀಸ್ ಬಗ್ಗೆ ಶೇರ್ ಮಾಡಬೇಕಂತ ಅವ್ರದ್ದು ಸೂಚನೆ. ಅದನ್ನು ಕೂಡ ನಾವೆಲ್ಲ ಫೀಲ್ಡ್ ಡೇಸ್ ಅಲ್ಲಿ ಕೂಡ ಇವತ್ತು ಕವರ್ ಮಾಡಿದೀವಿ. ಎಸ್ಪೆಷಲಿ ರೂರಲ್ ಯೂತ್ಗೆ, SC ST ಕಮ್ಯುನಿಟಿ ಅವರಿಗೆ ನಾವು ಆಂಟರ್ಪ್ರಿನರ್ ಆಕ್ಟಿವಿಟೀಸ್ ಅಲ್ಲಿ IHR ಏನೇನು ಆಕ್ಟಿವಿಟೀಸ್, ಏನೇನು ಆಂಟರ್ಪ್ರಿನರ್ ಆಕ್ಟಿವಿಟೀಸ್ ಇದೆ ಅದನ್ನು ಕೂಡ ನಾವು ರೈತರಿಗೆ ಎಸ್ಪೆಷಲಿ ಯುವಕರಿಗೆ ಕೊಡಬೇಕಂತ ನಾವು ಹೇಳಿದೀವಿ, ಹೇಳಿದ್ದಾರೆ ಸಾಹೇಬರು. ಅದನ್ನು ಕೂಡ ನಾವು ಎಸ್ಪೆಷಲಿ ವ್ಯಾಲ್ಯೂ ಅಡಿಷನ್ ರಿಲೇಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಸರ್, 1 ಮಿನಿಟ್ಸ್. ನೆಕ್ಸ್ಟ್ ಡಾಕ್ಟರ್ ಬೈರೇಗೌಡರು, ಎಕ್ಸ್ ಡೈರೆಕ್ಟರ್ ಎಕ್ಸ್ಟೆನ್ಷನ್, ಅವ್ರದ್ದು ನೀವು ಅಡ್ವೈಸರ್ಸ್ ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಅಲ್ಲೂ ಕೂಡ ನಾವು ಎಷ್ಟು ಡಿಜಿಟಲ್ ಮೋಡ್ ಅಲ್ಲಿ ನಾವು ಇದನ್ನ ಮಾಡಬಹುದು ಅಂತ ಅವ್ರದ್ದೊಂದು ಸೂಚನೆ ಇತ್ತು. ಹಂಗಾಗಿ ನಾವು ಇವತ್ತು ವಿಡಿಯೋ ಕಾಲಿಂಗ್ ಮೆಥಡ್ ಅಲ್ಲಿ ಕೂಡ ರೈತರಿಗೆ ನಾವು ಅದನ್ನ ಅವ್ರದ್ದು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ಅಡ್ರೆಸ್ ಮಾಡ್ತೀವಿ. ಅದಾದ ನಂತರ ವಿಸಿಟ್ ಕೂಡ ನಾವು ಮಾಡ್ತೀವಿ. ಆಲ್ಮೋಸ್ಟ್ 2400 ಅಡ್ವೈಸರಿ ಸರ್ವಿಸಸ್ ಈ 1 ವರ್ಷ ಕಾಲ ಆಗಿದೆ. ಅದೇ ರೀತಿ ಅವ್ರದ್ದು ಯಾವುದೇ ಒಂದು ಕ್ಷೇತ್ರ ಪರೀಕ್ಷೆ ಇರಲಿ, ಅದೆಲ್ಲ ಬರುವ ಒಂದು ರಿಸಲ್ಟ್ಸ್ ಅನ್ನ ಎಸ್ಪೆಷಲಿ ವೆರೈಟಿ ಎವಾಲ್ಯೂಯೇಷನ್ ನ ಸೀಡ್ ಚೈನ್ ಅಲ್ಲಿ ನಾವು ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಅಂತ ಅವ್ರದ್ದೊಂದು ರೆಕಮೆಂಡೇಶನ್ ಅಲ್ಲಿ. ಈ ವರ್ಷ ನಾವು ಈ ಒಂದು DGRMB ವೆರೈಟೀಸ್ ಡೈರೆಕ್ಟರೇಟ್ ಆಫ್ ಗ್ರೌಂಡ್ ನಟ್ ರಿಸರ್ಚ್ ಜುನಾಕತ್, ಅದನ್ನ ನಮ್ಮ SMS ಪ್ಲಾಂಟ್ ಪ್ರೊಡಕ್ಷನ್ ಅವರು ತಗೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 3ನೇ ವರ್ಷ ಅಂತರದಲ್ಲಿ ಒಂದು ರಿಸಲ್ಟ್ಸ್ ಏನ್ ಬರುತ್ತೋ ಅದನ್ನ ಜಟಾರಿ ಎಸಿ ಮೀಟಿಂಗ್ ಅಥವಾ ಜಟಾರಿ EFSC ಮೀಟಿಂಗ್ ಅಲ್ಲಿ
ಅದನ್ನ ಸೇರಿಸ್ಬೇಕಂತ ನಾವು ಅನ್ಕೊಂಡಿದೀವಿ. ಆಲ್ರೆಡಿ ಕಾಂಟ್ಯಾಕ್ಟ್ಸ್ ಕೂಡ ಹಿಂದಿನ ವರ್ಷ ನಾವು ಜಿ ಕೆ ವಿ ಕೆ ಮಾಡಿದೀವಿ. ಅದೇ ರೀತಿ ಅವ್ರದ್ದಾದ ಜಿ ಕೆ ವಿ ಕೆ ಆ್ಯಪ್ಸ್ಗಳು ಮತ್ತೆ ಈ ಒಂದು ಟೋಲ್ ಫ್ರೀ ನಂಬರ್ ಅನ್ನು ಕೂಡ ನಾವು ಎಲ್ಲ ರೈತರಿಗೆ ಮತ್ತೆ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ಅದನ್ನ ತೋರಿಸಿದೀವಿ. ಇವತ್ತು ಕೂಡ ನೋಡಿರುವ ರೈತರು ಈ ಒಂದು ನಂಬರ್ ಅನ್ನ ಗುರುತಿಟ್ಕೊಂಡು ಅವರು ವಾಟ್ಸಪ್ ಅಥವಾ ಟೋಲ್ ಫ್ರೀ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬೇಕಾದಷ್ಟು ಮಾಹಿತಿ ಯು ಎಸ್ ಬ್ಯಾಂಗ್ಳೂರ್ ಕಡೆಯಿಂದ ಸಿಗುತ್ತೆ. ಇನ್ನೊಂದು ಎಣ್ಣೆ ಕಾಳುಗಳ ಬಗ್ಗೆ, ಇವಾಗ ನಮ್ಮ ಇತ್ತೀಚೆಗೆ ಇಲ್ಲಿ ನಮ್ಮ ತುಮಕೂರಲ್ಲಿ ಶೇಂಗಾವನ್ನು ಬಿಟ್ಟು ನಾವು ಏನು ಜಾಸ್ತಿ ರೈತರ ಅದನ್ನ ನೋಡ್ತಾ ಇಲ್ಲ. ಇಲ್ಲಿರೋ ರೈತರು ಕೂಡ ಇವತ್ತೆಲ್ಲ ಗಮನಿಸ್ತೀರಾ, ಎನ್ ಜಿ ಒ ಎಫ್ ಇ ಒ ರೆಪ್ರೆಸೆಂಟೇಟಿವ್ಸ್ ಇದ್ದೀರಾ, ಶೇಂಗಾ ಬಗ್ಗೆ ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ಬಟ್ ಇವಾಗ ಸಾಸಿವೆ ಉಚ್ಚೆಲ್ಲು ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಇನ್ಚಾರ್ಜ್ ಮಿನಿಸ್ಟರ್ ಅವರು ಕೂಡ ಹಲವಾರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಹಂಗಾಗಿ ಇದು ಒಂದು ಪೂಸಾ ಮಸ್ಟರ್ಡ್ ವೆರೈಟಿ, ಸಾಸಿವೆ ವೆರೈಟಿ ಹಿಂದಿನ ವರ್ಷ ನಮ್ಮ ಆದರಣೀಯ ಭಾರತ ಪ್ರಧಾನಮಂತ್ರಿ ಅವರದ್ದು ಒಂದು ಡೆಡಿಕೇಶನ್ ಅಲ್ಲಿ ಪೂಸಾ ಮಸ್ಟರ್ಡ್ 30 ಮತ್ತೆ 31 ಅಂತ, ಜೀರೋ ಯೂರಿಸಿಕ್ ಆಸಿಡ್ ಮತ್ತೆ 00 ಯೂರಿಸಿಕ್ ಆಸಿಡ್ ಅಂತ. ಅಂದ್ರೆ ನಾವು ಯಾಕೆ ಇವು ಸೌತ್ ಇಂಡಿಯನ್ಲಿ ಇರೋರು ನಾವು ಯಾಕೆ ಸಾಸಿವೆ ಎಣ್ಣೆಯನ್ನ ಇಷ್ಟಪಡಲ್ಲ ಅಂದ್ರೆ ಅದಲ್ಲಿರೋ ಒಂದು ಪಂಜನ್ಸಿ ಸ್ಮೆಲ್ಲು ಅದನ್ನ ತಗ್ಸಿದ್ದಾರೆ. ಸೊ ಹಂಗಾಗಿ ಇದು ಈ ಕಡೆ ಸೌತ್ ಇಂಡಿಯಾ ಅದಕ್ಕೆ ರೆಕಮೆಂಡೇಶನ್ ಆಗಿದೆ. ಐ ಆರ್ ಎ ರೀಜನಲ್ ಸ್ಟೇಷನ್ ವೆಲ್ಲಿಂಗ್ಡನ್ ಕಡೆ ಇದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಓ ಎಫ್ ಟಿಯಲ್ಲಿ ನಮ್ಮ ಎಸ್ ಎಂ ಎಸ್ ಸಾಯಿಲ್ ಸೈನ್ಸ್ ಅವರು ತಗೊಂಡಿದ್ರು. ಅದು ಇವಾಗ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಲಿಂದ ಡಿ ಡಿ ಅವರು ಕೂಡ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ ಅಂತ ಅವ್ರಿಗೆ ನಾವು ಇವಾಗ ಅಲ್ಲಿ ಸೈಂಟಿಸ್ಟ್ ಜೊತೆ ಲಿಂಕ್ ಮಾಡಿದೀವಿ. ಮೇನ್ ಸ್ಟ್ರೀಮ್ ಅಲ್ಲಿ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಜೊತೆ ಕೂಡ ಇವತ್ತು ಇದನ್ನ ಲಿಂಕ್ ಮಾಡಿದ್ರೆ ಬೀಜದ ಉತ್ಪಾದನೆ ಜಾಸ್ತಿ ಆಗ್ಬೇಕಾಗಿದೆ. ಆ ತರ ಆಗಿದ್ರೆ ಮುಂದೆ ರೈತರು ಇದನ್ನ ಫಸ್ಟ್ ಇಂಟರ್ ಕ್ರಾಪ್ ಆಗಿ ರಾಗಿ ಜೊತೆ ಬೆಳೆಯಬಹುದು, ಮತ್ತೆ ಸೋಲ್ ಕ್ರಾಪ್ ಆಗಿ ಬೆಳೆದ್ರೆ ಕೂಡ ಇದಕ್ಕೆ ಒಳ್ಳೆ ಬೇಡಿಕೆ ಇದೆ. ಇವತ್ತಿನ ಇದಲ್ಲಿ ಐ ಎ ಆರ್ ಐ ಅಲ್ಲಿ ಬೀಜ ಸಿಗ್ತಾ ಇಲ್ಲ, 100 ರುಪೀಸ್ ಪರ್ ಕೆಜಿ ಇದ್ರೂ ಕೂಡ ಇದು ಸಿಗ್ತಾ ಇಲ್ಲ. ಸೊ ಇದು ಮುಂದೆ ಬೇಡಿಕೆ ಇದೆ, ಅದನ್ನ ಕೂಡ ನಾವು ಕೈಕೊಂಡಿದ್ದೀವಿ ಹಿಂದಿನ ವರ್ಷ. ಅದೇ ರೀತಿ ಡಾಕ್ಟರ್ ನಿರಂಜನ್ ಮೂರ್ತಿ ಅವರದ್ದು ಈ ಒಂದು ಗ್ರೈನ್ ಅಮರಾಂತಸ್ದು ನಾವು 2019-20 ಕೂಡ ಇದನ್ನ ಪ್ರಾರಂಭ ಮಾಡಿದೀವಿ ರೈತರ ಜೊತೆ ಒಂದು 10 ಫ್ಯಾಮಿಲಿಗೆ. ಬಟ್ ಒಂದು ಕನ್ಸ್ಟ್ರೈನ್ಸ್ ನಾವು ಮುಂದೆ ಚರ್ಚೆ ಮಾಡೋಣ. ಲೀವ್ಸ್ಗೆ ಪ್ರಿಫರೆನ್ಸ್ ರೈತರಿಗೆ ಜಾಸ್ತಿ ಇದೆ ಗ್ರೈನ್ಸ್ ಅಂತ, ಅದು ನಾನು ಮುಂದೆ ನಾವು ಇದನ್ನ ಚರ್ಚೆ ಮಾಡೋಣ. ಅದೇ ರೀತಿ ಸಾಹೇಬ್ರದ್ದು ಒಂದು ಒಂದು ಬುಕ್ಲೆಟ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ನೆಲ್ಲ ಒಂದು ಬುಕ್ಲೆಟ್ ಆಗಿ ಮಾಡಿ ಬಿಡಬೇಕು ಆಗ್ಬೇಕಂತ 2018-19 ನಮ್ದು ನ್ಯಾಷನಲ್ ಆರ್ಟಿಕಲ್ಚರ್ ಫೇರ್ ಅಲ್ಲಿ ನಮ್ಮ ಎಸ್ ಎಂ ಎಸ್ ಪ್ಲಾಂಟ್ ಪ್ರೊಡಕ್ಷನ್ ಅವರು ಇದನ್ನ ಕಂಪೈಲೇಷನ್ ಮಾಡಿ ಬಿಡುಗಡೆ ಆಗಿತ್ತು. ಅದನ್ನು ಕೂಡ ಈ ವರ್ಷದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕೂಡ ಆಡ್ ಮಾಡಿಕೊಂಡು ಇವತ್ತು ನಾವು ಅಡಿಷನಲ್ ಸ್ಕೀಮ್ಸ್ ಅನ್ನು ಕೂಡ ಆಡ್ ಮಾಡಿ ಬಿಡುಗಡೆ ಆಗ್ಬೋದು. ಮುಂದಿನ ಪ್ರೋಗ್ರಾಮ್ ಅಲ್ಲಿ ಇದನ್ನ ನಾವು ಬಿಡುಗಡೆ ಮಾಡ್ತೀವಿ ಸರ್. ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಅವರು ಎನ್ ಬಿ ಎಸ್ ಎಸ್ ಎಲ್ ಯು ಪಿ ಅವ್ರದ್ದು ಯಾವತ್ತು ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್ ಬಗ್ಗೆ ಅವ್ರದ್ದು ಸಜೆಷನ್ಸ್ ಇದೆ. ಅವ್ರದ್ದು ಇವಾಗ ಸಾಯಿಲ್ ವಾಟರ್ ಕನ್ಸರ್ವೇಷನ್ ಅಲ್ಲಿ ನಾವು ಸಾಯಿಲ್ ಮ್ಯಾಪ್ ಅನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟು ರೈತರಿಗೆ ನಾವು ಅದು ಮಾಡ್ಬೇಕಂತ ಅವ್ರ ಒಂದು ಯೋಚನೆ ಇತ್ತು. ಇಲ್ಲಿ ನಮ್ಮ ಟ್ರೈನಿಂಗ್ ಹಾಲಲ್ಲಿ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಮೈಕ್ರೋ ನ್ಯೂಟ್ರಿಯನ್ಸ್ ಕೊರತೆ ಇರ್ಬೋದು ಅಥವಾ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಕೊರತೆ ಬಗ್ಗೆ ನಾವು ಡಿಸ್ಪ್ಲೇ ಮಾಡ್ತೀವಿ ಆನ್ ಕ್ಯಾಂಪಸ್ ಟ್ರೈನಿಂಗ್ ಅಲ್ಲಿ. ಆಫ್ ಕ್ಯಾಂಪಸ್ ಟ್ರೈನಿಂಗ್ ಅಲ್ಲಿ ಕೂಡ ನಮ್ದು ವಾಟರ್ ಸೆಟ್ ರಿಲೇಟೆಡ್ ಟ್ರೈನಿಂಗ್ ಇರುವಾಗ ಅವ್ರದ್ದು ಮ್ಯಾಪ್ ಮುಖಾಂತರ ನಾವು ಕವರ್ ಮಾಡಿದೀವಿ. ಅದೇ ರೀತಿ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಇವತ್ತು ಎಲ್ಲರೂ ಎನ್ ಪಿ ಕೆ ಬಗ್ಗೆ ಮಾತಾಡ್ತಾ ಇದೀವಿ, ಬಟ್ ರೈತರಿಗೆ ಇನ್ನು ಸಾವಯವ ಇಂಗಿಲ್ಲ, ಆರ್ಗಾನಿಕ್ ಕಾರ್ಬನ್ ಬಗ್ಗೆ ಜಾಸ್ತಿ ಇದೆಲ್ಲ. ನಮ್ಮ ಡಾಕ್ಟರ್ ದೇವಕುಮಾರ್ ಅವರು ಎಕ್ಸ್ಪರ್ಟ್ ಇನ್ ನ್ಯಾಚುರಲ್ ಫಾರ್ಮಿಂಗ್, ಆರ್ಗಾನಿಕ್ ಫಾರ್ಮಿಂಗ್, ಅವ್ರಿಗೂ ಗೊತ್ತಿದೆ. ಸೊ ಅದ್ರ ಬಗ್ಗೆ ಕೂಡ ಜಾಸ್ತಿ ಇದು ಕೊಡ್ಬೇಕಂತ ಇವತ್ತು ನಿಮಗೆಲ್ಲ ಗೊತ್ತಿದೆ. ಒಂದು ನ್ಯಾಚುರಲ್ ಫಾರ್ಮಿಂಗ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಕೂಡ ರೆಡಿ ಆಗ್ತಾ ಇದೆ. ಐ ಸಿ ಆರ್ ಕಡೆ ಇದ್ರೆ ಎಕ್ಸ್ಪರ್ಟ್ಸ್ ಟೀಮ್ ಅನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾವು ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಮತ್ತೆ ದೂರದರ್ಶನ್ ಪ್ರೋಗ್ರಾಮ್ ಅಲ್ಲಿ ಕೂಡ ನಾವು ಅದನ್ನ ಕವರ್ ಮಾಡಿದೀವಿ. ನಮ್ಮ ಫಾರ್ಮ್ ಅಲ್ಲಿ ಕೂಡ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚು ಮಾಡೋದಕ್ಕೆ ಹಲವಾರು ಆಕ್ಟಿವಿಟೀಸ್ ನ ಕೈಗೊಂಡಿದೀವಿ. ಅದನ್ನು ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಅಲ್ಲಿ ಜನರಲ್ ರೆಕಮೆಂಡೇಶನ್ ಡಾಕ್ಟರ್ ಮಲ್ಲಿಕಾರ್ಜುನ ಅಂಜಿ ಅವರದು, ಕೆವಿಕೆ ಇದು ಯಾವಾಗೂ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಕೆಲಸ, ಡಿಪಾರ್ಟ್ಮೆಂಟ್ ಅವರು ಫಸ್ಟ್ ಲೈನ್ ಡೆಮಾನ್ಸ್ಟ್ರೇಷನ್ ಅಂತ. ಸೊ ಹಂಗಾಗಿ ಒಂದು 14 ಎಫ್ ಎಲ್ ಡಿಸ್ ನಾವೇನು ಕೈಗೊಂಡಿದ್ವೋ ಅದನ್ನು ಯಾವಾಗೂ ನಾವು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಅವರದು ಸಿಬ್ಬಂದಿ ವರ್ಗದವ್ರನ್ನ ನಾವು ಅದನ್ನ ಅವ್ರ ಜೊತೆನು ಕೆಲಸ ಮಾಡ್ತಾ ಇದೀವಿ. ಸೊ ಅದು ಮುಂದೆ ಮೇನ್ ಸ್ಟ್ರೀಮ್ ಆಗಿ ಇದು ಸ್ಪ್ರೆಡ್ ಆಗ್ಬೇಕಂತ. ಎಸ್ಪೆಷಲಿ ನಮ್ಮ ನಿಕ್ರಾ ವಿಲೇಜ್ ಅಲ್ಲಿ ಮಾಡಿರೋ ಒಂದು ಕೆಲಸಗಳು, ಎಸ್ಪೆಷಲಿ ಎಂ ಎಲ್ 365 ನಮ್ಮ ಯು ಎಸ್ ಬ್ಯಾಂಗ್ಳೂರ್ದ ಒಂದು ತಳಿ ಹೆಚ್ಚು ಲೆವೆಲ್ಗೆ ಒಂದು ಹೆಕ್ಟರ್ಗೆ ನಮ್ಮ ಡಿಸ್ಟಿಕ್ ಅಲ್ಲಿ ಶೇರ್ ಆಗಿದೆ, ಐ ಮೀನ್ ಸ್ಪ್ರೆಡ್ ಆಗಿದೆ. ಅದೇ ರೀತಿ ಒಂದು ನಮ್ದು ಪರಿಕರಗಳನ್ನ ಏನು ಮಾರಾಟ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಡಿಸ್ಕೌಂಟ್ ಒಂದು 10% ಇರ್ಬೋದು ಅಂತ ನಮ್ಮ ಆರ್ಡರ್ ಎನ್ ಜಿ ಒ ಅವ್ರು ಕೇಳಿದ್ರು. ಇವತ್ತು ಐ ಮೀನ್ 20% ಕೇಳಿದ್ರೆ ಒಂದು 10% ಇವ್ ಕೊಡ್ತಾ ಇದೀವಿ. ಮೊದಲನೇ ಬಾರಿ ಎಫ್ ಇ ಓಸ್ ಬಿಟ್ಟು
ರೈತರಾಗಿ ಬಂದರೂ ಕೂಡ ಅವ್ರ ಒಂದು 10,000 ಮೇಲೆ ತಗೊಳ್ತಾ ಇದ್ರೆ ಅವ್ರಿಗೆ 10% ಡಿಸ್ಕೌಂಟ್ ಆಗ್ಬೇಕಂತ ನಮ್ಮ ಡೈರೆಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಅದನ್ನ ಮಾಡಿದೀವಿ. ಆಮೇಲೆ ರೆಲೆವೆಂಟ್ ಫ್ರೂಟ್ ಕ್ರಾಪ್ ಸೀಲಿಂಗ್ಸ್ ಇನ್ನೂ ಹೆಚ್ಚು ಮಟ್ಟಿಗೆ ಕವರ್ ಆಗ್ಬೇಕಂತ ನಮ್ಮ ಆರ್ಗಾನಿಕ್ ಫಾರ್ಮರ್ ರವೀಶ್ ಅವ್ರ ಒಂದು ರೆಕಮೆಂಡೇಶನ್. ಇವತ್ತೊಂದು 10-12 ಡಿಫ್ರೆಂಟ್ ವೆರೈಟೀಸ್ ಕವರ್ ಮಾಡ್ತಾ ಇದೀವಿ. ಇದ್ರೂ ಕೂಡ ರೈತರಿಗೆ ಹೆಚ್ಚು ಒಂದು ಬೇಡಿಕೆ ಇರೋದಂದ್ರೆ ಮಾವು, ಸೀಬೆ ಮತ್ತೆ ಅಡಕೆ ಇದೆ. ಸೊ ಅದು ಯಾವಾಗೂ ಇದ್ದೇ ಇರುತ್ತೆ. ಬಟ್ ಅದು ಬಿಟ್ಟು ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್, ಬೆಟ್ಟದಲ್ಲಿ ಜಾಮೂನನ್ನು ಕೂಡ ನಾವು ಇವತ್ತು ಕೊಟ್ಟಿದೀವಿ. ಜಾಮೂನ್ ಸಕ್ಸಸ್ ಸ್ಟೋರಿ ಕೂಡ ನಿಖರದಲ್ಲಿ ನಾವು ಡಾಕ್ಯುಮೆಂಟ್ ಮಾಡಿದೀವಿ. ಅದೇ ರೀತಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್, ಇದು ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಅವ್ರು ಕೇಳಿದ್ರು, ಬಟ್ ನ್ಯಾಚುರಲ್ ಫಾರ್ಮಿಂಗ್ ಇವ್ರು ರೆಡಿ ಆಗ್ತಾ ಇದೆ. ಅದು ಬಿಟ್ಟು ಕೂಡ ಇವ ನಮ್ಮ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಏನ್ ಜಿ ಕೆ ವಿ ಕೆಲಿದೆ, ನಮ್ಮ ಡಾಕ್ಟರ್ ಹೆಬ್ಬಾರ್ ಅವರು IHR ಅವ್ರದ್ದೊಂದು ಒಂದು ಬೇಸ್ ತಗೊಂಡು ನಮ್ದು ಜೀವಾಮೃತ ಇರ್ಬೋದು ಅಥವಾ ನಮ್ದು ಓನ್ ಅರ್ಕ ಮೈಕ್ರೋಬಿಲ್ ಕನ್ಸಾರ್ಟಿಯಂನ ನಾವು ನಮ್ಮ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ರೈತರಿಗೂ ಸಾಕಷ್ಟು ನಾವು ಅದನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಬೇಸಿಕ್ ಆಗಿ AMC ಬಗ್ಗೆ ಯಾವುದೇ ಒಂದು ಎರಡನೇ ಪ್ರಶ್ನೆ ಇಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇದೆ, ನಮಗೆ ಆ ಡಿಮ್ಯಾಂಡ್ ಅನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದನ್ನ ಬೇಸಿಕ್ ಆಗಿ ಅದು ಹೋಮ್ ಗ್ರನೇಟ್ ಇರ್ಬೋದು, ರಾಗಿ ಇರ್ಬೋದು, ಅಡಕೆ ಇರ್ಬೋದು, ರೈತರು ಅದನ್ನ ಉಪಯೋಗಪಡಿಸಿದ್ರೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ರೈತರ ಕಡೆಯದೇ ನಾವು ಕೇಳ್ಕೊಂಡಿದ್ವಿ. ಸೊ ಕೊನೆಗಾಗಿ ಈ ಒಂದು DD ಸೆರಿಕಲ್ಚರ್ ಒಂದು ಸೂಚನೆ, ಒಂದು ಸಜೆಷನ್, ಟ್ರೀ ಮಲ್ಬೆರಿ ಮಾಡೆಲ್ ಅಂತ. ಇದು ನಮ್ಮ ನಿಕ್ರಾ ವಿಲೇಜ್ ಅಲ್ಲಿ ರೈತರು ಇದನ್ನ ಅಳವಡಿಸ್ಕೊಂಡಿದ್ದಾರೆ. ನಮ್ಮ KVK ಅಲ್ಲಿ ಯೂನಿಟ್ ಅನ್ನ ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. ಸಿಲ್ಕೋಮ್ ಬ್ಯಾರಿಂಗ್ ಯೂನಿಟ್ ಒಂದು ಆದ ನಂತರ ಈ ಒಂದು ಮಾಡೆಲ್ನ ಜೊತೆಗೆ ಮಾಡ್ಬೇಕಂತ ಇದೊಂದು ಪಾರ್ಶಿಯಲಿ ನಾವು ಅಡ್ರೆಸ್ ಮಾಡಿದ್ವಿ ಸರ್. ಸೊ ಇದು ಇಷ್ಟು ಒಂದು 21 ರೆಕಮೆಂಡೇಶನ್ಸ್ ಅನ್ನ ನಾವು ಏನು ಅಡ್ರೆಸ್ ಮಾಡಿದೀವಿ ಅಂತ. ಮುಂದೆ ಈ ಓವರ್ಆಲ್ ಪ್ರಾಗ್ರೆಸ್ ರಿಪೋರ್ಟ್ ಈ ಒಂದು 2021 ನಮ್ಮ KVK ಏನ್ ಮಾಡಿದೆ ಅಂತ ನಿಮ್ ಮುಂದೆ ಶೇರ್ ಮಾಡಕ್ ಇಷ್ಟಪಡ್ತೇನೆ. ಒಂದೊಂದು ತಾಲೂಕಲ್ಲಿ ಯಾವ ವಿಲೇಜ್ ಅಲ್ಲಿ ಯಾವ ಬೆಲೆಯಲ್ಲಿ ಕೆಲಸ ಮಾಡಿದೀವಿ, ಯಾವ ಮೇಜರ್ ಪ್ರಾಬ್ಲಮ್, ಅದು ಥ್ರಸ್ಟೇರಿಯಾ ಬೇಸ್ಡ್ ಏನು, ಯಾವ ಒಂದು ಇಂಟರ್ವೆನ್ಷನ್ ಕೈಗೊಂಡಿದ್ದೀವಿ ಅಂತ ಈ ಒಂದು ತಾಲೂಕಾ ವೈಸ್ ಅಲ್ಲಿ ನಾನು ನಿಮ್ ಮುಂದೆ ಒಂದು ಗ್ಲಾನ್ಸ್ ಗೆ ತೋರಿಸ್ತಾ ಇದ್ದೀನಿ. ಮುಂದೆ ಮ್ಯಾಂಡೇಟೆಡ್ ಆಕ್ಟಿವಿಟಿ ವೈಸ್ ಅದನ್ನ ನಾವು ಸೆಪರೇಟ್ ಆಗಿ ನಾನು ನಿಮ್ ಮುಂದೆ ಶೇರ್ ಮಾಡಕ್ ಇಷ್ಟಪಡ್ತೇನೆ. ಕ್ಷೇತ್ರ ಪರೀಕ್ಷೆ ಆನ್ ಫಾರ್ಮ್ ಟೆಸ್ಟಿಂಗ್ ಅಲ್ಲಿ 4 OFTS ಅನ್ನ ನಾವು ಕೈಗೊಂಡಿದೀವಿ. ಮುಖ್ಯವಾಗಿ ನಾನು ಹಿಂದೆನೆ ಒಂದು ಇದ್ರ ಬಗ್ಗೆ ಮಾತಾಡಿದೀನಿ, ಈ ಒಂದು ಡೈರೆಕ್ಟರೇಟ್ ಆಫ್ ಆಯಿಲ್ ಸೀಡ್ ಜುನಾಗತ್ ಅವ್ರದ್ದು DGRMB ವೆರೈಟಿ ಅನ್ನ ನಮ್ಮ SMS ಪ್ಲಾಂಟ್ ಪ್ರೊಡಕ್ಷನ್ ಅವರು ಎಕ್ಸಿಸ್ಟಿಂಗ್ K6 ವೆರೈಟಿ ಜೊತೆಗೆ ಇದನ್ನ ಒಂದು ಟ್ರಯಲ್ಸ್ ತಗೊಂಡಿದ್ದಾರೆ. ಹಿಂದಿನ ವರ್ಷ ಅಂದ್ರೆ 3-4 ವರ್ಷ, ಇವತ್ತು ಇದು 3 ವರ್ಷ ಟ್ರಯಲ್ ಮುಗಿತಾ ಇರ್ತದೆ. ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಕದ್ರಿ ಲೇಪಾಕ್ಸಿ ತುಂಬಾ ಫೇಮಸ್ ಆಗ್ತಾ ಇದೆ ರೈತರ ಜೊತೆಗೆ, K1812 ಅದನ್ನು ಕೂಡ ಇವತ್ತು ಅಸೆಸ್ಮೆಂಟ್ ಅಲ್ಲಿ ತಗೊಂಡಿರೋದು. ಡ್ರೌಟ್ ಸಿಚುವೇಶನ್ ಟಾಲರೆನ್ಸ್ ರಿಲೇಟೆಡ್ ನೋಡಿದ್ರೆ DGRMB 24 50 ದಿವಸ ಇಂಟರ್ಮಿಟೆಂಟ್ ರೈನ್ಫಾಲ್ ಪ್ರಾಬ್ಲಮ್ ಇದ್ರೂ ಕೂಡ ಅದು ಅದನ್ನ ತಡ್ಕೊಳ್ತದೆ. ಅದೇ ರೀತಿ ಕದ್ರಿ ಲೇಪಾಕ್ಸಿ ಎಕ್ಸಿಸ್ಟಿಂಗ್ K6 ವೆರೈಟಿಗಿಂತ ಈಲ್ಡ್ ವೈಸ್ ಒಂದು 30% ಮೇಲೆ ಈಲ್ಡ್ ಕೊಡ್ತಾ ಇದೆ. ನಾನು ಎಲ್ಲ OFT ಮತ್ತು FLD ಅಲ್ಲಿ ಮೇಜರ್ ಔಟ್ಕಮ್ ಅನ್ನ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಹಿಂದೆನೆ ಹೇಳಿದಾಗ ಇದ್ರ ಬಗ್ಗೆ ಮಾತ್ರ ರೈತರಾಗ್ಲಿ ಎಕ್ಸ್ಪರ್ಟ್ ಜೊತೆ ಚರ್ಚೆ ಆಗ್ಲಿ ಅಂತ, ಯಾಕಂದ್ರೆ ರಿವ್ಯೂ ಮೀಟ್ ಅಲ್ಲಿ ನಾವು ಇನ್ನೂ ಡೀಟೇಲ್ಸ್ ಆಗಿ ಇದು ಮಾಡ್ತೀನಿ. ಸಮಯ ಅಪಾಯದ ಇದಲ್ಲಿ ನಾನು ಇದನ್ನ ಔಟ್ಕಮ್ ಮಾತ್ರ ಹೇಳಕ್ ಇಷ್ಟಪಡ್ತೇನೆ. ಎರಡನೇದು ಆನ್ ಫಾರ್ಮ್ ಟೆಸ್ಟಿಂಗ್ ಅಲ್ಲಿ ಅಸೆಸ್ಮೆಂಟ್ ಆಫ್ ಬಯೋ ಫಾರ್ಮುಲೇಷನ್ ಫಾರ್ ಮ್ಯಾನೇಜ್ಮೆಂಟ್ ಡಿಸೀಸ್ ಇನ್ ಹೋಮ್ ಗ್ರನೇಟ್. ನಿಮಗೆಲ್ಲ ಗೊತ್ತಿದೆ ಇವಾಗ ಹೋಮ್ ಗ್ರನೇಟ್ ಅಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತೆ ವಿಲ್ಟ್ ದ ಮೇಜರ್ ಡಿಸೀಸ್. ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದನ್ನ ನಾವು ಒಂದು ಲೆವೆಲ್ಗೆ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ರೈತರು ಇವಾಗ ಸೋಕಾಲ್ ಡಾಕ್ಟರ್ಸ್ ಅಂತ ನಮ್ಮ SAC Tumkur 1 ಅಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯ್ತು. ನಮ್ಮ DE ಅವರು VC ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಸಿಕ್ಕಾಬಟ್ಟೆ ಕೆಮಿಕಲ್ಸ್ ಅನ್ನ ಉಪಯೋಗಪಡಿಸ್ತಾ ಇದ್ದಾರೆ. ಅದನ್ನ ನಾವು ಖರ್ಚನ ಕಡಿಮೆ ಮಾಡಿದ್ರೇನೆ ಒಂದು ದೊಡ್ಡ ಸಾಧನೆ ಅಂತ ಅನ್ಕೋಬಹುದು. ಅದ್ರ ಜೊತೆಗೆ ಇನ್ನೂ ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಈ ಒಂದು 3 ಟ್ರೀಟ್ಮೆಂಟ್ ಅವ್ರದ್ದು ಡಾಕ್ಟರ್ ಸಾಯಿಲ್ ಅಂತ ನಮ್ಮ ರೈತರು ಏನ್ ಮಾಡ್ತಾ ಇದ್ರು, ಅದ್ರ ಜೊತೆ ನಮ್ಮ IHR ದಿನ ಅರ್ಕ ಮೈಗ್ರೋಬಿಲ್ ಕನ್ಸಾರ್ಟಿ ಮತ್ತು ಆಕ್ಟಿನೋ ಪ್ಲಸ್ ಮತ್ತೆ NRC ಸೋಲಾಪುರದು ಆಸ್ಪರ್ಜಿಲಸ್ ಟ್ರೀಟ್ಮೆಂಟ್ ಮತ್ತೆ IFCO ಅವ್ರದ್ದು ಲಿಕ್ವಿಡ್ ಬಯೋ ಫರ್ಟಿಲೈಸರ್ಸ್ ಕನ್ಸಾರ್ಟಿಯಂ. ಇದರಲ್ಲಿ ಟ್ರಯಲ್ಸ್ ಅನ್ನ ನಾವು ಪಾವಗಡ ತಾಲೂಕಲ್ಲಿ ತಗೊಂಡಿದೀವಿ. ಒಂದು ಮೇಜರ್ ಔಟ್ಕಮ್ ಅಂದ್ರೆ ಅಟ್ ಪ್ರೆಸೆಂಟ್ ಇನ್ನು ಫೈನಲ್ ಈಲ್ಡ್ ಅನ್ನ ನಾವು ಕಂಪೈಲ್ ಮಾಡಿಲ್ಲ, ಬಟ್ ಆವರೇಜ್ ಫ್ರೂಟ್ ವೈಟ್ ಅಂತ ತಗೊಂಡ್ರೆ ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇನ್ಸಿಡೆನ್ಸ್ ನೋಡಿದ್ರೆ ನಮ್ದು
ಎಎಂಸಿ ಮತ್ತೆ ಎನ್ ಆರ್ ಸಿ ಸೋಲಾಪುರ್ ಐಎಚ್ಆರ್ ಮತ್ತೆ ಎನ್ ಆರ್ ಸಿ ಸೋಲಾಪುರದ ರೆಕಮೆಂಡೇಶನ್ಸ್ ಒಂದು ಆವರೇಜ್ ಆಗಿ ಕಂಟ್ರೋಲ್ ಆಫ್ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಂಡು ಬರ್ತದೆ. ಸೊ ಇದು ಮುಂದೆ ರಿಸಲ್ಟ್ಸ್ ಬಂದ ಮೇಲೆ ನಮ್ಮ ರಿವ್ಯೂ ಮೀಟಲ್ಲಿ ನಾವು ಚರ್ಚೆ ಮಾಡ್ತೀವಿ. ಮೂರನೇದು ಅಸೆಸ್ಮೆಂಟ್ ಆಫ್ ಡಿಸೀಸ್ ರೆಸಿಸ್ಟೆಂಟ್ ಚಿಲ್ಲಿ ಹೈಬ್ರಿಡ್ಸ್. ಇವತ್ತು ರೈತರಿಗೆ ನೀವು ಎಸ್ಪೆಷಲಿ ಈ ಆಂಧ್ರ ಬಾರ್ಡರ್ ನಮ್ಮ ತಾಲೂಕಲ್ಲಿ ಏನಿದೆಯೋ ಅಲ್ಲಿ ಖಾರ ಜಾಸ್ತಿ ಇರೋ ಚಿಲ್ಲಿಯನ್ನ ರೈತರು ಬೆಳೀತಾ ಇದ್ದಾರೆ ಆಂಧ್ರ ಮಾರ್ಕೆಟ್ಗೆ. ಅದರಲ್ಲಿ ಡೆಮನ್ ಅಂತ ಒಂದು ವೆರೈಟಿ ನೀವು ಆ ಕಡೆ ಎಲ್ಲ ಕಡೆ ಹೋದ್ರೂ ಅಪ್ರೈಟ್ ವೆರೈಟಿ ಇವತ್ತು ಫೇಮಸ್ ಇದೆ. ಅದಕ್ ಜೊತೆಗೆ ಆಲ್ಮೋಸ್ಟ್ ಆ ಒಂದು ನೀಡನ್ನ ಅಂದ್ರೆ ರೈತರ ಮೈಂಡ್ ಅಲ್ಲಿ ಹಂಗೆ ಸೆಟ್ ಆಗಿದೆ, ಸಣ್ಣ ಚಿಲ್ಲಿ ಅಪ್ರೈಟ್ ಖಾರ ಜಾಸ್ತಿ ಅಂತ. ಸೊ ಅದು ನಮ್ಮ ಐಎಚ್ಆರ್ ನ ಅರ್ಕ ಗಗನ್ ಅದೇ ರೀತಿಯಲ್ಲಿ ಬಿಡುಗಡೆ ಆಗಿದೆ. ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಬಿಲ್ಟ್ ಮತ್ತು ಚಿಲ್ಲಿ ಲೀಫ್ ಕರ್ಲ್ ವೈರಸ್ ಅದು ಟಾಲರೆನ್ಸ್ ಇದೆ. ಅದ್ರ ಜೊತೆ ಅರ್ಕ ತನ್ವಿ ಅಂತ. ಸೊ ಆ ಒಂದು ಟ್ರಯಲ್ಸ್ ತಗೊಂಡು ನಾವು ಪಾವಗಡದಲ್ಲಿ ತಗೊಂಡು ನಮ್ಮ ಎಸ್ ಎಂ ಎಸ್ ಹಾರ್ಟಿಕಲ್ಚರ್ ಅವ್ರದ್ದು ಒಂದು ಮೇಜರ್ ಔಟ್ಕಮ್ ಏನಂದ್ರೆ ಚಿಲ್ಲಿ ಲೀಫ್ ಕರ್ಲ್ ವೈರಸ್ ಇನ್ಸಿಡೆನ್ಸ್ ನಮ್ಮ ಅರ್ಕ ಗಗನ್ ಮತ್ತು ತನ್ವಿಯಲ್ಲಿ 6% ಮತ್ತು 8% ಇದೆ. ಅರೆಸ್ ಲೋಕಲ್ ಡೆಮಾಂಡ್ ಅಲ್ಲಿ ಅದು ಜಾಸ್ತಿ 12% ಕಂಡು ಬರ್ತದೆ ಅಂತ. ಸೊ ಇದು ಅರ್ಕ ಗಗನ್ ಹೈಬ್ರಿಡ್ ನಾನು ಹೇಳಿದಾಗ ಪಂಜನ್ಸಿಗೆ ಇದು ಡೆಮನ್ಕ್ಕಿಂತ ಇದು ಜಾಸ್ತಿ ಅವರು ಲೈಕ್ ಮಾಡ್ತಾ ಇದಾರೆ. ಅದೇ ರೀತಿಯಲ್ಲಿ ಈಲ್ಡ್ ಅಲ್ಲಿ ಕೂಡ ಒಂದು ಆಲ್ಮೋಸ್ಟ್ 7% ಹೈಯರ್ ಈಲ್ಡ್ ಕಂಡು ಬಂದಿದೆ. ಮೇವು ರೈತರಿಗೆ ಇತ್ತೀಚೆಗೆ ಎಷ್ಟು ಇಂಪಾರ್ಟೆಂಟ್ ನಮಗೆಲ್ಲ ಗೊತ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು OFT ಕೈಗೊಂಡಿದ್ದೀವಿ. ಅಂದ್ರೆ ನೀವು ಕೋಕೋನಟ್ ಗಾರ್ಡನ್ ಅಲ್ಲಿ ಮೇವಿನ ಜೋಳ ಮೇವಿನ ಮುಸ್ಕಿನ ಜೋಳ ಫಾಡರ್ ಮೇಸ್ ಗಂಗಾ ಅಂತ ರೈತರು ಉಪಯೋಗಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಫೇಮಸ್ ಇದು OFS 31 ಮತ್ತು TGG ಗಿನಿಯಾ ಗ್ರಾಸ್ ವೆರೈಟಿಯನ್ನ ಒಂದು ಟ್ರಯಲ್ ಅಲ್ಲಿ ತಗೊಂಡಿದ್ದಲ್ಲಿ ಇವತ್ತು ಇದೊಂದು ಆನ್ಗೋಯಿಂಗ್ ಸ್ಟೇಜ್ ಅಲ್ಲಿ ಇದೆ. ಫ್ಲಡ್ಡಿನ ಸ್ವಲ್ಪ ಇವತ್ತು ಈಲ್ಡ್ ಇದಾಗಿದೆ. ಬಟ್ ಅದರ್ವೈಸ್ ಇದು 130 ಟನ್ ಒಂದು ಹೆಕ್ಟರ್ಗೆ ಅಂದ್ರೆ ಮಲ್ಟಿ ಕಟ್ ಪಾಟ್ ಅಂತ ನಾವೇನ್ ಹೇಳ್ತೀವಿ ಅದು ಬಂದು ಸ್ವರ್ಗಂ OFS 31 ಅಲ್ಲಿ 5-6 ಕಟ್ಟು ಒಂದು ವರ್ಷಕ್ಕೆ ನಾವು ಮಾಡ್ಬೋದು. ಅದೇ ರೀತಿ ಗಿನಿಯಾ ಗ್ರಾಸ್ ಅಲ್ಲಿ ಕೂಡ 7 ಟೈಮ್ ಒಂದು ವರ್ಷಕ್ಕೆ ನಾವು ಮಾಡ್ಬೋದು. ಆವರೇಜ್ ಆಗಿ ಒಂದು 40 ಟನ್ ಒಂದು ಹೆಕ್ಟರ್ಗೆ ಇದು ಈಲ್ಡ್ ಕೊಡ್ತಾ ಇರ್ತದೆ. FLD ನಾವು ಒಂದು 14 FLD ಮತ್ತೆ 2 cluster FLD ಅಂದ್ರೆ NMOP ಮತ್ತೆ NFS ನಲ್ಲಿ ನಾವು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಅಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ನಾವು ಕೈಗೊಂಡಿದ್ದೀವಿ. ಮೊದಲನೇ ಇದು ಶಾರ್ಟ್ ಡ್ಯೂರೇಷನ್ ಫಿಂಗರ್ ಮಿಲ್ಲೆಟ್ ರಾಗಿಯಲ್ಲಿ AMR 630 US ಬ್ಯಾಂಗ್ಳೂರ್ದ ತಳಿಯನ್ನ ಡೆಮಾನ್ಸ್ಟ್ರೇಷನ್ ಅಲ್ಲಿ ನಾವು ತಂಗನಲ್ಲಿ ಮತ್ತೆ ನಾಗಿನಲ್ಲಿ ತಗೊಂಡಿರೋದು. ಅದು ಲೋಕಲ್ ವೆರೈಟಿಗಿಂತ ನಮಗೆ 25% ಈಲ್ಡ್ ಅಡ್ವಾಂಟೇಜ್ ನಮಗೆ ಕಂಡು ಬಂದಿದೆ. ಫಾರ್ಮರ್ಸ್ ಫೀಡ್ಬ್ಯಾಕ್ ಈ ವರ್ಷ ಮಳೆ ಕಾರಣವಾಗಿ ಇಳುವರಿಯಲ್ಲಿ ಸ್ವಲ್ಪ ತಡ ಆಗಿದೆ. ಎರಡನೇ ಇದು POSTIC 9 ಭತ್ತ. ನಿಮಗೆಲ್ಲ ಗೊತ್ತಿದೆ ನಾವು ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಪ್ರಾಕ್ಟೀಸ್ ಮಾಡೋದ್ರು ಕೂಡ ಎಲ್ಲೆಲ್ಲಿ ಎಲ್ಲ ಈ ತರ ಜೋಪ್ ನೀರಿದೆಯೋ ಲೋ ಲೈಯಿಂಗ್ ಏರಿಯಾದಲ್ಲಿ ಅವರು ಭತ್ತ ಓನ್ ಕನ್ಸಂಪ್ಷನ್ ಗೆ ಮಾಡೇ ಮಾಡ್ತಾರೆ. ಬಟ್ ಅದರಲ್ಲಿ ಕೂಡ ನಾವು ಒಂದು ನೀರನ್ನ ಕನ್ಸರ್ವೇಷನ್ ಮಾಡ್ಬೋದಾ ಅಂತ ನೋಡೋವಾಗ ಈ POSTIC 9 ಫ್ರಮ್ US ಬ್ಯಾಂಗ್ಳೂರ್ ಒಳ್ಳೆ ಒಂದು ತಳಿ ಇದು. 40% ನಮಗೆ ವಾಟರ್ ಸೇವಿಂಗ್ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಅಂಸಾಗಿ ಈಕ್ವಲೆಂಟ್ ಆಗಿ ಇನ್ನೂ ಬೆಟರ್ ಈಲ್ಡ್ ಅಲ್ಲಿ ಬಂದರೂ ಕೂಡ ಅಂಸಾಗಿ ಈಕ್ವಲೆಂಟ್ ಆಗಿ ಟೇಸ್ಟ್ ಅಲ್ಲಿ ರೈತರು ಇದನ್ನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅದು ಫಾರ್ಮರ್ಸ್ ಫೀಡ್ಬ್ಯಾಕ್ ಇವತ್ತು ಮುಂದೆ ಇದು ರೈತರು ಇದನ್ನ ಬೀಜನ ಕೂಡ ಸೀಡ್ ಬ್ಯಾಂಕ್ ಆಗಿ ಇಟ್ಕೊಂಡು ಮುಂದೆ ಮಾಡ್ತಾರ. ಹಂಗಾಗಿ ಈ ಒಂದು ತಳಿ ರೈತರಿಗೆ ಇಷ್ಟ ಆಗಿದೆ. ಮೂರನೇದು ಇಂಟಿಗ್ರೇಟೆಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಇನ್ ಟೊಮ್ಯಾಟೋ. ನಮ್ಮ IHR ದ ಅರ್ಕ ಅಭೇದ್ ವೆರೈಟಿ ಅರ್ಕ ರಕ್ಷಕ್ ಜೊತೆಗೆ ಇನ್ನೊಂದು ದಟ್ ಈಸ್ ಲೇಟ್ ಬ್ಲೈಟ್ ಆಲ್ಸೋ ಇದರಲ್ಲಿ ಕಂಟ್ರೋಲ್ ಆಗುತ್ತಂತ ನಮ್ಮ ಒಂದು ರಿಸಲ್ಟ್ಸ್ ನೋಡ್ಬಿಟ್ಟು ಇವತ್ತು ಇದೊಂದು ಎರಡನೇ ವರ್ಷ FLD ಅಲ್ಲಿ ಲೀಫ್ ಕರ್ಲ್ ಬ್ಯಾಕ್ಟೀರಿಯಲ್ ಬ್ಲೈಟ್ ಅರ್ಲಿ ಬ್ಲೈಟ್ ಮತ್ತು ಲೇಟ್ ಬ್ಲೈಟ್. ಸೊ ಇದರಲ್ಲಿ ಕೂಡ ಇಳುವರಿ ಮಾರ್ಕೆಟ್ ಅಕ್ಸೆಸಬಿಲಿಟಿ ಕೂಡ ಇದಕ್ಕೆ ಇದೆ. ನಮ್ಮ ರೈತರು ಇವಾಗ ಇವ ಚನ್ನಮಲ್ಲಯ್ಯ ಏನು ಪಿಕ್ಚರ್ ಅಲ್ಲಿ ಕಾಣ್ತಾ ಇದಾರೋ ಅವರು ಕೋಲಾರ ಮಾರ್ಕೆಟ್ ಕೂಡ ಇದನ್ನ ತಲ್ಸಿ ಅವರು ಒಳ್ಳೆ ಆದಾಯನ ಪಡ್ಕೊಂಡಿದ್ದಾರೆ. ಇಳುವರಿಯಲ್ಲಿ ಕೂಡ ಇದು ಪ್ರೈವೇಟ್ ಹೈಬ್ರಿಡ್ಗಿಂತ ಜಾಸ್ತಿ ಅಂದ್ರೆ ಇಳುವರಿ ಜಾಸ್ತಿ ಆಗಿದೆ 15%. ಅದೇ ರೀತಿ ಬ್ಲೈಟ್ ಡಿಸೀಸಸ್ ಮೇಜರ್ ಪ್ರಾಬ್ಲಮ್ ಇನ್
ಟೊಮ್ಯಾಟೊ ಅದು ಇಲ್ಲಿ ನಮ್ಮ ಕಾವ್ಯದಲ್ಲಿ ಕಂಟ್ರೋಲ್ ಆಗಿದೆ. ಅದನ್ನ ನಾವು ಇಂದಿನ ಆದರಣೀಯ ನಿರ್ದೇಶಕರು ಡಾಕ್ಟರ್ ಎಂ ಆರ್ ದಿನೇಶ್ ಅವ್ರ ಜೊತೆ ನಾವು ಫೀಲ್ಡ್ ಡೇ ಕೂಡ ಆ ಒಂದು ವಿಲೇಜ್ ಅಲ್ಲಿ ಮಾಡಿದೀವಿ. ಅದು ನೋಡ್ಬಿಟ್ಟು ಮತ್ತೆ ರೈತರು ನಮ್ದು ಸಪೋರ್ಟ್ ಏನು ಇಲ್ದೇನೆ ಅವರು ಮುಂದೆ ಅರ್ಕ ಅಭೇತ್ ವೆರೈಟಿ ಸ್ಪ್ರೆಡ್ ಆಗ್ತಾ ಇದೆ. ಫ್ರೆಂಚ್ ಬೀನ್ ವೆರೈಟಿ ಅರ್ಕ ಅರ್ಜುನ್ ಇದು ಈ ವರ್ಷ ಒಂದು ಸ್ಟಿಂಗ್ಲೆಸ್ ವೆರೈಟಿ ಅಂತ ನಾವು ಇದನ್ನ ರೈತರಿಗೆ ಕೊಟ್ಟಿದೀವಿ. ಇದು ಸ್ವಲ್ಪ ಮಳೆ ಕಾರಣವಾಗಿ ಎರಡನೇ ಬಾರಿ ಇದು ಬಿತ್ತನೆ ಆಗಿದೆ. ಸೊ ಪ್ರೋಗ್ರಾಮ್ ಇಸ್ ಆನ್ ಗೋಯಿಂಗ್, ರಿಸಲ್ಟ್ಸ್ ಸ್ಟಿಲ್ ಅವೈಟೆಡ್. ಆಮೇಲೆ ಇಂಟಿಗ್ರೇಟೆಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಇನ್ ಚಿಲ್ಲಿ ಅರ್ಕ ಹರಿತ, ಇದು ಕೂಡ ನಮ್ಮ ಚಿಲ್ಲಿ ಮೊಸೈಕ್ ವೈರಸ್ ರೆಸಿಸ್ಟೆಂಟ್ ಟಾಲರೆಂಟ್ ವೆರೈಟಿ ಇದು. ಇದನ್ನು ಕೂಡ ನಾವು ಪೌಡ್ರಿ ಮಿಲ್ಡ್ಯೂ ಮತ್ತು ಚಿಲ್ಲಿ ಲೀಫ್ ಕರ್ಲ್ ಮತ್ತು ಮೊಸೈಕ್ ವೈರಸ್ ಅನ್ನ ಲೋಕಲ್ ಉಲ್ಕಾ ವೆರೈಟಿಗಿಂತ ಇದು ಹೆಚ್ಚು ಇಳುವರಿ ಮತ್ತು ಗ್ರೀನ್ ಚಿಲ್ಲಿ ಈಲ್ಡ್ ಕೂಡ 20% ಲೋಕಲ್ಗಿಂತ ಜಾಸ್ತಿ ಸಿಕ್ಕಿದೆ. ಸೊ ಇದು ಖಾರ ಜಾಸ್ತಿ ಇರೋ ಕಾರಣವಾಗಿ ಇದನ್ನು ಕೂಡ ರೈತರು ಲೈಕ್ ಮಾಡ್ತಾ ಇದ್ದಾರೆ. ಈ ವರ್ಷ ಸ್ವಲ್ಪ ಮಳೆ ಬಂದಿರೋ ಕಾರಣ ಇದ್ರೂ ಕೂಡ ರೈತರಿಗೆ ಸ್ವಲ್ಪ ಒಂದು ಆದಾಯ ಇವತ್ತು 12 ರೂಪಾಯಿ 12.5 ರೂಪೀಸ್ ಪರ್ ಕೆ ಜಿ ಸಿಕ್ಕಿದೆ. ಒಂದು ಅಡಿಷನಲ್ ಇನ್ಕಮ್ 60,000 ರೂಪಾಯಿ ಸಿಕ್ಕಿದೆ. ಈರುಳ್ಳಿಯಲ್ಲಿ ನಮ್ಮ ಅರ್ಕ ಕಲ್ಯಾಣ್ ನಿಮಗೆಲ್ಲ ಗೊತ್ತಿದೆ, ಹಿಂದಿನ ವರ್ಷ ನಾವು ಜಾಸ್ತಿ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಕೊರಟಗೆರೆ ಸಿರಾ ವ್ಯಾಪ್ತಿಯಲ್ಲಿ ನಾವು ನಮ್ಮ ಕಡೆಯಿಂದ ಬೀಜ ಕೊಟ್ಟಿದ್ದೀವಿ, ಹಿಂದಿನ ಎಸ್ ಎಸ್ ಲಿ ಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಅರ್ಕ ಬೀಮ್ ಇದು ನಮ್ಮ IHR ನ ಒಂದು ವೆರೈಟಿ, ಇದು ಡೆಮಾನ್ಸ್ಟ್ರೇಷನ್ ತಗೊಂಡಿರೋದು 18 ಟನ್ ನಮಗೆ ಲೋಕಲ್ ಕಂಪೇರ್ ಅಂದ್ರೆ ಅವರೇನು ಪ್ರಾಕ್ಟೀಸ್ ಮಾಡ್ತಾರೋ ಅದಕ್ಕಿಂತ 4 ಟನ್ನು ಅಡಿಷನಲ್ ಈಲ್ಡು ಮತ್ತೆ ಪರ್ಪಲ್ ಬ್ಲಾಚ್ ಮೇಜರ್ ಡಿಸೀಸ್ ಅದು ಕೂಡ ಇದರಲ್ಲಿ ಕಂಟ್ರೋಲ್ ಆಗಿದೆ 24%. ಇನ್ನೊಂದು ಅರ್ಕ ಪ್ರಸನ್, ಇತ್ತೀಚೆಗೆ ಹೀರೆಕಾಯಿನ ಒಂದು ಮಾರ್ಕೆಟ್ ಡಿಮ್ಯಾಂಡ್ ನಿಮಗೆಲ್ಲ ಗೊತ್ತಿದೆ, ಎಸ್ಪೆಷಲಿ ಅರ್ಕ ಪ್ರಸನ್ ಒಂದು ಹೈ ಈಲ್ಡಿಂಗ್ ಓಪಿ ವೆರೈಟಿ ಅದು ಇದರಲ್ಲಿ ಇಂಪಾರ್ಟೆಂಟ್. ಯಾಕೆಂದ್ರೆ ರೈತರಿಗೆ ನಾವು ಅದನ್ನ ಮಾಡುವಾಗ ಬೀಜವನ್ನು ಕೂಡ ಅವರು ಅದನ್ನ ಇಟ್ಕೋಬಹುದು. ಸೊ ನಮ್ಮಲ್ಲಿ ಕೂಡ ಇದು ಬೀಜ ಸೀಡ್ ಪ್ರೊಡಕ್ಷನ್ ಪಾರ್ಟಿಸಿಪೇಟರಿ ಸೀಡ್ ಪ್ರೊಡಕ್ಷನ್ ಕೊಡ್ತಾ ಇದೀವಿ. ಮುಂದಿನ ಸ್ಲೈಡ್ಸ್ ನಾನು ಮಾತಾಡ್ತೀನಿ, ಬಟ್ ಇದು ಮಾರ್ಕೆಟ್ ಅಲ್ಲಿ ಅಕ್ಸೆಸಬಿಲಿಟಿ ಇದೆ, ಒಳ್ಳೆ ಇಳುವರಿ ಇದೆ. ಹಂಗಾಗಿ ಇದರ ನಮ್ದು SMS ಪ್ಲಾನ್ ಬ್ರೀಡಿಂಗ್ ಅವರು ಇದನ್ನ ತಗೊಂಡಿದ್ದು. ಇವತ್ತು 12 ಟನ್ ಒಂದು ಹೆಕ್ಟರ್ಗೆ ಕಂಪ್ಯಾರಿಸನ್ ಟು ಚೆಕ್ ನೋಡುವಾಗ ನಮ್ಗೆ 4 ಟನ್ ಜಾಸ್ತಿ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಫ್ರೂಟ್ ಫ್ಲೈ ಟ್ರಾಪ್ಸ್ ಅನ್ನು ಕೂಡ ನಾವು ಈ ಒಂದು ರೆಕಮೆಂಡೇಶನ್ ಕೊಡುವಾಗ 72% ಕಂಟ್ರೋಲ್ ಆಗಿದೆ. ಫ್ರೂಟ್ ಫ್ಲೈ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮ್ಯಾಂಗೋ ತರ ಕುಕ್ಕರ್ ಬಿಟ್ಸ್ ಫ್ಯಾಮಿಲಿಯಲ್ಲಿ ಫ್ರೂಟ್ ಫ್ಲೈ ಇಸ್ ಅ ಮೇಜರ್ ಇಶ್ಯೂ, ಗರ್ಕಿನಲ್ಲಿ ನಾವು ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಇದು ಕಂಟ್ರೋಲ್ ಬಂದಿದೆ. ವರ್ಕ ಪ್ರಸನ್ ಈಸ್ ದ ಮೋಸ್ಟ್ ಪ್ರಾಮಿಸಿಂಗ್ ವೆರೈಟಿ ಫಾರ್ ಫಾರ್ಮರ್ಸ್. ಅದೇ ರೀತಿ ಮಿಕುನ ನಮ್ಮ ಅರ್ಕ ಸುಬ್ರ ಅಂತ, ಇದು ಕೋಕೋನಟ್ ಪ್ಲಾಟ್ ನಾವೆಲ್ಲ ಕಡೆ ಇವತ್ತು ನಮ್ಮ ತುಮಕೂರಲ್ಲಿ ನೋಡ್ತಾ ಇದೀವಿ. ಅದರಲ್ಲಿ ಸಾಯಿಲ್ ಮಾಯಿಶ್ಚರ್ ತುಂಬಾ ಇಶ್ಯೂ ಆಗ್ತಾ ಇದೆ. ಏನೋ ಈ ವರ್ಷ ಮಳೆ ಬಂದರೂ ಕೂಡ ಹಿಂದಿನ ವರ್ಷ 1,000 ಹೆಕ್ಟರ್ ಕೋಕೋನಟ್ ಡ್ರೈ ಆಗಿದೆ. ಸೊ ಅಲ್ಲಿ ನಾವು ಸಾಯಿಲ್ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಮಾಡಬೇಕಾಗಿದೆ, ಪ್ಲಸ್ ಫಾರ್ಡರ್ ಫಾರ್ ಅನಿಮಲ್ಸ್ ಇದೆ. ಆಮೇಲೆ ಇನ್ನೂ ರೈತರ ಅದರಲ್ಲಿ ಒಂದು ಸ್ಟೆಪ್ ಮುಂದೆ ಹೋದ್ರೆ ಇದನ್ನ ಮೆಡಿಸಿನಲ್ ಇದಾಗಿ ಸೀಡ್ಸ್ ಅನ್ನ ಇದು ಮಾಡ್ಬೋದು. ಸೊ ಆ ಒಂದು ಇದರಲ್ಲಿ ಇದೊಂದು ಒಳ್ಳೆ ಒಂದು ರೆಕಮೆಂಡೇಶನ್ ಅಂಡ್ ರೈತರಿಗೆ ಪ್ರಾಕ್ಟೀಸ್ ಇದು. ಅಪ್ರಾಕ್ಸಿಮೇಟ್ಲಿ 20 ಟನ್ ಬಯೋಮಾಸ್, ನಾವು ಇವತ್ತು ಬಯೋಮಾಸ್ ಬಗ್ಗೆ ಮಾತಾಡ್ತಾ ಇದೀವಿ, ಸಾಯಿಲ್ ಕನ್ಸರ್ವೇಶನ್ ಅಲ್ಲಿ, ಮಾಯಿಶ್ಚರ್ ಕನ್ಸರ್ವೇಶನ್ ಅಲ್ಲಿ, ನ್ಯೂಟ್ರಿಯಂಟ್ ಕನ್ಸರ್ವೇಶನ್. ಸೊ ಅದರಲ್ಲಿ ಈ ಒಂದು ಮಿಕುನ ರೈತರಿಗೆ ಯೂಸ್ ಆಗಿದೆ. ಅದ್ರ ಬಗ್ಗೆ ಒಂದು ಜಸ್ಟ್ ಹಾಫ್ ಅ ಮಿನಿಟ್ ವಿಡಿಯೋ ನಿಮ್ಮ ಮುಂದೆ ಹಂಚಿಕೊಳ್ಬೇಕಂತ ಇಷ್ಟ. ಬಿಡೋವರೆಗೂ ಬಿಟ್ರೆ ಎಲೆ ಎಲ್ಲ ಉದ್ರಿ ಒಳ್ಳೆ ಗೊಬ್ಬರ ಆಗುತ್ತೆ, ಮತ್ತು ಈ ಬೀಜನ ಬೇಜಾನ್ ಜನ ನಮಗೆ ಕೇಳಿದ್ದಾರೆ. ಯಾಕೆಂದ್ರೆ ನಾವು ಮಾಡಿರೋದ್ರಿಂದನೆ ಎಲ್ಲ ಬಂದ್ ಬಂದ್ ನೋಡ್ಕೊಂಡು ಹೋಗ್ತಿದ್ದಾರೆ. ಈ ತರ ಮಾಡಿದ ನಮ್ಮ ಜಮೀನಲ್ಲೂ ಈಗ ಬೇರೆ 10,000-12,000 ಗೊಬ್ಬರ ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಆ ಗೊಬ್ಬರ ಕೊಂಡ್ಕೊಂಬ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ಇದರಲ್ಲೇ ಸಾಕಾದಷ್ಟು ಗೊಬ್ಬರ ಉತ್ಪತ್ತಿ ಆಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ದಂಗೆ ನಮ್ಗೆ ಒಳ್ಳೆ ತೆಂಗಿನ ಗಿಡಕ್ಕೆ ಬೆಳೆ ಕಟ್ಟಿ ತನುವನ್ನ ತೇವಾಂಶನ ತಡೆ ಹಿಡಿದು ಒಳ್ಳೆ ತೆಂಗಿನ ಗಿಡಕ್ಕೆ ಫಲವತ್ತತೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ತಮ್ಮ ಹೆಸರು ಊರು ದಯಾನಂದ ಕೆ ಹೊಸಪಾಳ್ಯ. ಥ್ಯಾಂಕ್ ಯು. ಆಮೇಲೆ ಇವತ್ತು ಹಣ್ಣು ಮತ್ತು ತರಕಾರಿ ಬಗ್ಗೆ ನೋಡಿದೀವಿ. ಹೂವಿನ ಇದರಲ್ಲಿ ಅರ್ಕ ಪ್ರಜ್ವಲ್, ಇದು ಆಲ್ರೆಡಿ ಒನ್ ಆಫ್ ದ ಸಕ್ಸಸ್ಫುಲ್ ಇಂಟರ್ವೆನ್ಷನ್ ಅಂತ ನಾವು ಹೇಳ್ಬೋದು. IHR ನಮ್ಮ ತಮಿಳ್ನಾಡು ಕಡೆ ಎಲ್ಲ
ಇದು ಸ್ಪ್ರೆಡ್ ಆಗಿದೆ. ಸೊ ಇದು ನಿಮಗೆಲ್ಲ ಗೊತ್ತಿದೆ, ನಮ್ಮ ತುಮಕೂರಲ್ಲಿ ಇವತ್ತು ಫ್ಲವರ್ ಆಪ್ಷನ್ ಸೆಂಟರ್ ಸಿರಾದಲ್ಲಿ ಬರ್ತಾ ಇದೆ. ಸೊ ನಾವು ಡಿಪಾರ್ಟ್ಮೆಂಟ್ ADH ಅವ್ರ ಜೊತೆ ಎಲ್ಲ ಚರ್ಚೆ ಮಾಡುವಾಗ ಇವತ್ತು ಏನು ಕಾಮನ್ ಆಗಿ ಆಸ್ಟರ್ ಮತ್ತೆ ಕ್ರಿಸಾಂತಿಮಮ್ ಇದಾರ ಅದ್ರ ಜೊತೆ ಇದು ಟ್ಯೂಬ್ರೋಸ್ಗೆ ಇನ್ನು ಬೇಡಿಕೆ ಇದೆ ಸರ್, ಸಿಂಗಲ್ ಫ್ಲವರೆಟ್ ಇದಂತ. ಸೊ ಆ ಒಂದು ಅರ್ಕ ಫ್ರೆಜ್ವಲ್ ಸಿಂಗಲ್ ಟೈಪ್ ಫ್ಲವರ್ಸ್ ಸ್ಟರ್ಡಿ ಸ್ಪೈಕ್ಸ್ ಈ ಒಂದು ಟೆಕ್ನಾಲಜಿ ನಮ್ಮ AHR ಕಡೆಯಿಂದ ಇದನ್ನು ತಗೊಂಡಿದ್ದು. ರೈತರಿಗೆ ಇವತ್ತು ಈಲ್ಡ್ ನೋಡಿದ್ರೆ ಒಂದು ಇದರಲ್ಲಿ 86 ನಂಬರ್ಸ್ ಮತ್ತೆ ಈಲ್ಡ್ ಕೂಡ 7.36 ಟನ್ನರ್ಸ್ ನಮಗೆ ಕಂಡು ಬರ್ತದೆ. ಲೋಕಲ್ ಅಲ್ಲಿ ರೈತರು ಸ್ವಲ್ಪ ಅಲ್ಪ ಸ್ವಲ್ಪ ಏನ್ ಬೆಳೀತಾ ಇದಾರೋ ಅದಕ್ಕಿಂತ ಈಲ್ಡ್ 25% ಜಾಸ್ತಿ ಕಾಣ್ತಾ ಇದೆ. ಆಮೇಲೆ ಏರ್ಲಿ ಫ್ಲವರಿಂಗ್ ಒಂದು 60-70 ದಿವಸ ಏರ್ಲಿ ಫ್ಲವರಿಂಗ್, ಮೀಡಿಯಂ ಸೈಜ್ಡ್ ಲೈಟ್ ಪಿಂಕಿಸ್ ಕಲರ್ ಮಾರ್ಕೆಟ್ ಅಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಸೆಲ್ಫ್ ಲೈಫ್ ಅಲ್ಲಿ ಕೂಡ ಇದು ರೈತರಿಗೆ ಒಂದು ಅನುಕೂಲದ ಆಗಿದೆ. ಸೊ ಇದು ಒಂದು 30-40 KG ಫ್ಲವರ್ಸ್, ಇದು ಪ್ರಾಮಿಸಿಂಗ್ ಫ್ಲವರ್ ವೆರೈಟಿ ಇನ್ ದಿಸ್ ರೇಂಜ್. ಅದೇ ರೀತಿ KOFS 31 ಅನ್ನ FLD ಆಗಿ ಕೂಡ ನಾವು ತಗೊಂಡಿದ್ದು. ಇವತ್ತು ಒಂದು 135 ಟನ್ ಒಂದು ಹೆಕ್ಟರ್ಗೆ ಪಾಸಿಬಿಲಿಟಿ ಇದೆ. ಅದೇ ರೀತಿಯಲ್ಲಿ ಮಿಲ್ಕ್ ಈಲ್ಡ್ ಕೂಡ ಒಂದು 10-20% ಜಾಸ್ತಿ ಕಂಡು ಬರ್ತಾ ಇದೆ. ಮಾರ್ವಲ್ ಗ್ರಾಸ್ ನಮ್ಮ NAANP ಅವ್ರದ್ದು ಒಂದು ರೆಕಮೆಂಡೇಶನ್ ಅಲ್ಲಿ ಎಸ್ಪೆಷಲಿ ಫಾರ್ ಸ್ಮಾಲ್ ರುಮಿನೆನ್ಸ್ಗೆ. ಸೊ ಅದು ಇವಾಗ ಬಿಕಾಸ್ ಆಫ್ ಸಮ್ ರೈನ್ ರಿಲೇಟೆಡ್ ಇಶ್ಯೂ ಇವತ್ತು ಇವ ರಿಸಲ್ಟ್ಸ್ ಸ್ಟಿಲ್ ವಿ ಆರ್ ಅವೈಟಿಂಗ್. ಕೊನೆಗೆ ಇದು ಡೆಮಾನ್ಸ್ಟ್ರೇಷನ್ ಆಫ್ ಫಾಕ್ಸ್ಟೈಲ್ ಮಿಲ್ಲೆಟ್ ವ್ಯಾಲ್ಯೂ ಅಡಿಷನ್ ಫ್ರಮ್ SMS ಹೋಮ್ ಸೈನ್ಸ್. ಇದು ಫಾಕ್ಸ್ಟೈಲ್ ಅಲ್ಲಿ DHFT 109-3 ಈ ಒಂದು ಪ್ರಾಮಿಸಿಂಗ್ ವೆರೈಟಿ ಫ್ರಮ್ GKVK. ಸೊ ಅದ್ರ ಜೊತೆಗೆ US Dharwad. ಸೊ ಅದ್ರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಅಲ್ಲಿ ಕೂಡ ನಾವು ಮಾಡಿದ್ರೆ ಇವತ್ತು ಇಲ್ಲಿ ನಮ್ಮ KVK ಕ್ಯಾಂಪಸ್ ಅಲ್ಲೇ ಕೂಡ ತುಮಕೂರು ಆರ್ಗಾನಿಕ್ ಫೆಡರೇಷನ್ ಅವ್ರದ್ದು ಒಂದು ಪ್ರೊಸೆಸಿಂಗ್ ಸೆಂಟರ್ ಇದೆ. ಪ್ಲಸ್ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಡಬಲ್ ದ BC ratio ಚಾನ್ಸಸ್ ಇದೆ. ಅದು ನಾವು SHG ಜೊತೆಗೆ ಇವತ್ತು ಅವರು 2 SHGs ಅವರಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ತುಮಕೂರಿಗೆ ನೀವು ಸಿರಿಧಾನಿ ಅಂದ್ರೆ ಮಿಲ್ಲೆಟ್, ಮಿಲ್ಲೆಟ್ ಅಲ್ಲಿ ಮುಖ್ಯವಾದದ್ದು ಕೊರಲೆ ಅಂದ್ರೆ ನಾವು ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ಅನ್ಕೊಳ್ತೀವಿ. ಬಟ್ ಯಾವುದೇ ಪ್ರದೇಶದಲ್ಲಿ ನಾನು ತಮಿಳ್ನಾಡಲ್ಲಿ ನೋಡಿದ್ದೀನಿ ಈ ಕೊರಲೆ ಮಾತ್ರ ನಮ್ಮ ತುಮಕೂರಲ್ಲಿ ಮಾತ್ರ ಕಾಣುತ್ತೆ. ಸಿರಿಧಾನಿ ಅಂದ್ರೆ ನವಣೆ ಇರ್ಬೋದು ಸಾಮೆ ಇರ್ಬೋದು, ಬಟ್ ಕೊರಲೆಗೆ ಇದು ಫೇಮಸ್ ನಮ್ಮ ತುಮಕೂರು. ಅದಲ್ಲದೆ ರಿಚೆಸ್ಟ್ ಫೈಬರ್ ಅಮಂಗ್ ಆಲ್ ದ ಮಿಲ್ಲೆಟ್ಸ್, 12-13% ಫೈಬರ್ ನಿಮಗೆ ನಮ್ಮ ಕೊರಲೆಯಲ್ಲಿ ಸಿಕ್ಕುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ನಾವು ಲೋಕಲ್ ವೆರೈಟಿನೇ ನಾವು ಇವತ್ತು ವ್ಯಾಲ್ಯೂ ಅಡಿಷನ್ ಮಾಡಿದ್ದು. ಇದು ಕೂಡ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಒಳ್ಳೆ ಇದೆ. ಇನ್ನು ಮುಂದೆ ಈ ಸ್ಟಾರ್ಟ್ಅಪ್ ಮತ್ತೆ FEO ಜೊತೆ ಕೆಲಸ ಮಾಡುವಾಗ ಇದನ್ನ ದೊಡ್ಡ ಲೆವೆಲ್ಗೆ ಮಾಡ್ಬೋದು. 2 EDP ತಗೊಂಡಿರೋದು ಅಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಒಂದು ನುಗ್ಗೆ ಮತ್ತೆ ಇನ್ನೊಂದು ತೆಂಗಿನ ನಾರಿನಲ್ಲಿ. ಇದು ಈ ವರ್ಷ ಒಂದು 2 SHGs ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ IHR ಕಡೆ ಸೈಂಟಿಸ್ಟ್ ಅದು ಕೂಡ ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಇದು ಮುಂದೆ ಪ್ರೋಗ್ರೆಸ್ ಆಗಬೇಕಾಗಿದೆ, ಎಸ್ಪೆಷಲಿ ದಿಸ್ ಪ್ಯಾಕಿಂಗ್. ಟ್ರೈನಿಂಗ್ ಆದ ನಂತರ ವ್ಯಾಲ್ಯೂ ಅಡಿಷನ್ ಆದ್ಮೇಲೆ ಅದು ಮಾರ್ಕೆಟಿಂಗ್ ಇದು ಇನ್ನೊಂದು ಕೆಲಸ ಮಾಡಬೇಕಾಗಿದೆ. ಹಂಗಾಗಿ ಇದು ರಿಸಲ್ಟ್ಸ್ ಆರ್ ಅವೈಟೆಡ್. ದೆನ್ ಇದು ಕೂಡ ಕೋಕೋನಟ್ ಕಾಯರ್, ಈವನ್ ರಿಚ್ ಗಾರ್ಡ್ ಹಿರೇಕಾಯಲ್ಲಿ ಕೂಡ ನಾವು ಬೀಜವನ್ನ ನಾವು ನಮ್ಮ ಬೈಬ್ಯಾಕ್ ಮಾಡಿದ ನಂತರ ಅದೇನಿದವೋ ಅದರಲ್ಲೂ ಕೂಡ ನಾವು ಇವತ್ತು ಸ್ಕ್ರಬ್ ಇದೆಲ್ಲ ಮಾಡ್ಬೋದಾಯ್ತು. ಇದು ಕೂಡ ನಾವು ಇಲ್ಲಿ ಒಂದು PPP ಮೋಡಲ್ಲಿ ಒಂದು ಲೋಕಲ್ ಅಂಟರ್ಪ್ರಿನರ್ ಜೊತೆ ನಾವು ಇದನ್ನ ಮಾಡಿ ರೈತ ಹೆಣ್ಮಕ್ಕಳಿಗೆ SHG ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರದ್ದು ಒಂದು ಹೆಲ್ತ್ ರೀಸನ್ ರಿಲೇಟೆಡ್ ಆಗಿ ಅವರು ಬೆಡ್ರಿಟನ್ ಆಗಿದ್ದಾರೆ. ಇದು ಇನ್ನೊಂದು ತಿಂಗದಲ್ಲಿ ಇದನ್ನು ಕೂಡ ನಾವು ಸೀಲಿಂಗ್ ಮಿಷಿನ್ ಆಗಲಿ ಮತ್ತೆ ಪ್ಯಾಕಿಂಗ್ ಮೆಟೀರಿಯಲ್ ರೆಡಿ ಇದೆ, ಅದು ಪ್ರಾರಂಭ ಆಗುತ್ತೆ ರಿಸಲ್ಟ್ಸ್ ರೈಟರ್ಸ್. ದೆನ್ ಕ್ಲಸ್ಟರ್ FLD ಅಂದ್ರೆ ಎಕ್ಸ್ಟರ್ನಲ್ ಪ್ರಾಜೆಕ್ಟು ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ ಅಂಡ್ ಆಯಿಲ್ ಪಾಮ್. ಅದಲ್ಲಿ ನಾವು ಒಂದು 50 ಹೆಕ್ಟರ್ ದ ಲಾರ್ಜೆಸ್ಟ್ ಏರಿಯಾ ಫಾರ್ ಸಿಂಗಲ್ ವೆರೈಟಿ ದಟ್ ಇಸ್ K6 ವೆರೈಟಿಯನ್ನ ನಮ್ಮ SMS ಪ್ಲಾಂಟ್ ಪ್ರೊಡಕ್ಷನ್ ಅವರು 125 ಡೆಮಾನ್ಸ್ಟ್ರೇಷನ್ ತಗೊಂಡಿದ್ದಾರೆ. K6 ವೆರೈಟಿ ನಮ್ಮ ಲೋಕಲ್ TMV 2 ನಾರ್ಮಲ್ ಆಗಿ ಏನ್ ರೈತರು ಅದನ್ನ ಅದ್ರಲ್ಲಿದ್ದ ಒಂದು ಒಂದು 7 tons K6 7.8 ಕ್ವಿಂಟಲ್ ಪೆರ್ ಹೆಕ್ಟರ್ ಅದು ಇದುವರೆಗೆ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಸ್ಟೆಮ್ ರಾಟ್ ಇನ್ಸಿಡೆನ್ಸ್ ಕೂಡ ಕಡಿಮೆ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಆಯಿಲ್ ಸೀಡ್ಸ್ ಅಲ್ಲಿ ಕ್ಯಾಸ್ಟರ್ ICH 66 ಈ ಒಂದು ತಳಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯಿಲ್ ಸೀಡ್ ರಿಸರ್ಚ್ ಹೈದರಾಬಾದ್ ಇಂದ ನಾವು ಇದನ್ನ ರೈತರಿಗೆ ಈ ವರ್ಷ ಕೊಟ್ಟಿದ್ದೀವಿ. ಇದು FLD ಆಗಿದ್ದು
ನಮ್ಮ ಅಟ್ಟಾರಿ ಕಡೆ ಪರ್ಮಿಷನ್ ತಗೊಂಡು ಸಿ ಎಫ್ ಹಳ್ಳಿಯಲ್ಲಿ ಲಾರ್ಜರ್ ಏರಿಯಾ ಇದನ್ನ ಕವರ್ ಮಾಡಿದೀನಿ. ಆಲ್ಮೋಸ್ಟ್ 20 ಎಕ್ಟರ್ 50 ಡೆಮಾನ್ಸ್ಟ್ರೇಷನ್. ಇದರಲ್ಲಿ ಕೂಡ ಇದು ಇವತ್ತು ಒಂದು 2 ವರ್ಷ ಹಿಂದೆ ಡ್ರೌಟ್ ಬರುವಾಗ ಯಾವುದು ಬೆಲೆ ಕೂಡ ಬಂದಿಲ್ಲ, ಎಕ್ಸೆಪ್ಟ್ ಕ್ಯಾಸ್ಟರ್ ಅಂತ ಒಂದು ಪರಿಸ್ಥಿತಿ ಇತ್ತು. ನಮ್ಮ ತುಮಕೂರು 1 ಪ್ರೆಸೆಂಟೇಷನ್ ಅಲ್ಲಿ ಕೂಡ ಅವತ್ತು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಆ ಒಂದು ಇದರಲ್ಲಿ ಇದೊಂದು 45 ಡೇಸ್ ಆಫ್ಟರ್ ಸೋಯಿಂಗ್ ಕೂಡ ಒಂದು ಬರ ಇಂಟರ್ಮಿಟೆಂಟ್ ರೈನ್ ಡ್ರೌಟ್ ಅನ್ನ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇದೆ. ಅದೇ ರೀತಿ ಇಳುವರಿ ಕೂಡ ಇದು ಒಂದು 7 ಕ್ವಿಂಟಲ್ ಒಂದು ಎಕ್ಟರ್ಗೆ. ರೈತರು ಇದರಲ್ಲಿ ಇವತ್ತು ಕೂಡ ಹಳ್ಳಿ ಕಡೆ ಇದರಲ್ಲಿ ಎಣ್ಣೆ ಮಾಡಿಕೊಂಡು ಉಪಯೋಗಪಡಿಸೋ ರೈತರು ಇದ್ದಾರೆ. ಸೊ ಹಂಗಾಗಿ ಕ್ಯಾಸ್ಟರ್ ಈಸ್ ರಿಯಲಿ ಎ ಸಪೋರ್ಟಿಂಗ್ ಕ್ರಾಪ್ ಫಾರ್ ಡ್ರೈ ಫಾರ್ಮಿಂಗ್. ಅದೇ ರೀತಿಯಲ್ಲಿ NFSM ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಲ್ಲಿ ತೊಗರಿಯಲ್ಲಿ BRG5 ವೆರೈಟಿ ನಮ್ಮ GKVK ಅದು ನಮ್ಮ SMS ಪ್ಲಾಂಟ್ ಫೀಡಿಂಗ್ ಅವರು ಇದನ್ನ 22 ಎಕ್ಟರ್ ಮತ್ತೆ 55 ಡೆಮಾನ್ಸ್ಟ್ರೇಷನ್ ತಗೊಂಡಿದ್ದಾರೆ. ಅದು ಕೂಡ ಆವರೇಜ್ ಆಗಿ ಒಂದು 6.5 ಕ್ವಿಂಟಲ್ ಒಂದು ಎಕ್ಟರ್ ಕಂಡು ಬಂದಿದೆ. BRG ವೆರೈಟಿ ನಮ್ಮ XDE ಬೈರೇಗೌಡರದ್ದು ವೆರೈಟಿ. ಆಮೇಲೆ ನ್ಯೂಟ್ರಿ ಗಾರ್ಡನ್ ಪ್ರಾಜೆಕ್ಟ್ ಎಲ್ಲಾ KVKಗಳಲ್ಲಿಯೂ ಇದನ್ನ ನಾವು ಕೈಗೊಂಡಿದ್ದೀವಿ. ನಮ್ಮದಾದ IHR ದ ಒಂದು ಸೀಡ್ ಪ್ಯಾಕೆಟ್ ಮತ್ತೆ ಆಮ್ಲಾ ನುಗ್ಗೆ ಪಪ್ಪಾಯ ಅಂತ 2-3 ಗಿಡಗಳು ಇದನ್ನ ಕೊಟ್ಟಿರೋ ಕಾರಣವಾಗಿ ಅವ್ರದ್ದೊಂದು ಕಾಸ್ಟ್ ಇನ್ಕರ್ಡ್ ಟುವರ್ಡ್ಸ್ ಪರ್ಚೇಸ್ ಆಫ್ ವೆಜಿಟಬಲ್ ಕಡಿಮೆ ಆಗಿದೆ 150 ರೂಪಾಯಿಂದ 50 ರೂಪಾಯಿ. ಆಮೇಲೆ ಕನ್ಸಂಪ್ಷನ್ ಆಫ್ ಲೀಫಿ ವೆಜಿಟಬಲ್ ಜಾಸ್ತಿ ಆಗಿದೆ. ನಾರ್ಮಲಿ ಯಾರು ಅದನ್ನ ಬೆಳೆಸಿದ್ರೆ ತುಂಬಾ ಸುಲಭ, ಬಟ್ ಬೆಳೆಸ್ತಾ ಇಲ್ಲ. ಸೊ ಅದು ಕೂಡ 4-5 ಟೈಮ್ಸ್ ಪರ್ ವೀಕ್ ಜಾಸ್ತಿ ಆಗಿದೆ. ಅದೇ ರೀತಿ ವೆಜಿಟಬಲ್ ಕನ್ಸಂಪ್ಷನ್ ಅಡಿಕ್ಯುರಸಿ ಚೇಂಜ್ ಆಗಿದೆ 100%. ಅವ್ರು ಏನ್ ಕನ್ಸಂಪ್ಷನ್ ಮಾಡ್ತಾ ಇದ್ರು ಅದರಲ್ಲಿ ಹೆಚ್ಚು ಆಗಿದೆ. ಸೊ ಇದು ನಮ್ಮ ಮ್ಯಾಂಡೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ಕ್ಷೇತ್ರ ಪರೀಕ್ಷೆ ಮತ್ತು ಮುಂಚೂಣಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳ ಬಗ್ಗೆ. ಮುಂದೆ ತರಬೇತಿ ಅಂದ್ರೆ ಕೆಪಾಸಿಟಿ ಡೆವಲಪ್ಮೆಂಟ್ ಮತ್ತು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಇವತ್ತೊಂದು 26 ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇವತ್ತು ನಾವು KVKದಲ್ಲಿ ಕೈಗೊಂಡಿದ್ದೀವಿ. ಆನ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತೆ ಆಫ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್. ಅದೇ ರೀತಿಯಲ್ಲಿ IHR ಸೈಂಟಿಸ್ಟ್ಗಳು ಕೂಡ ಡಾಕ್ಟರ್ ಸೆಲ್ವಕುಮಾರ್ ಅವರನ್ನು ಕೂಡ ಇದರಲ್ಲಿ ಭಾಗವಹಿಸಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಎಸ್ಪೆಷಲಿ ರುಗೋಸ್ ವೈಟ್ ಫ್ರೈ ಮೇಜರ್ ಇಶ್ಯೂ ಇನ್ ತುಮಕೂರ್ ಅದನ್ನು ಕೂಡ ನಮ್ಮ SMS ಪ್ಲಾಂಟ್ ಪ್ರೊಡಕ್ಷನ್ ಅವ್ರದ್ದು. ಆಮೇಲೆ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ SMS ಸಾಯಿಲ್ ಸೈನ್ಸ್ ಅಂಡ್ ಹಾರ್ಟಿಕಲ್ಚರ್ ಕೈಗೊಂಡಿದ್ದಾರೆ. ಅದೇ ರೀತಿ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಆಲ್ಮೋಸ್ಟ್ ಒಂದು 100 ಪ್ರೋಗ್ರಾಮ್ಗಳನ್ನ ನಾವು ಕೈಗೊಂಡಿದ್ದೀವಿ. ಎಕ್ಸ್ಟೆನ್ಷನ್ ಲಿಟ್ರೇಚರ್ ಪ್ರೆಸ್ ಅಂಡ್ ಮೀಡಿಯಾ ಕವರೇಜ್ SMS ಸರ್ವಿಸಸ್ ಕೃಷಿ ಪೋರ್ಟಲ್ ಇನ್ಫಾರ್ಮೇಶನ್ ಅದರಲ್ಲಿ ಕೂಡ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ ನಮ್ಮ ಆದರಣೀಯ ಪ್ರೈಮ್ ಮಿನಿಸ್ಟರ್ ಅವರದ್ದು ಕ್ಯಾಂಪೇನ್ ಮತ್ತು ಫೀಲ್ಡ್ ಡೇಸ್ ಡಯಾಗ್ನೋಸ್ಟಿಕ್ ವಿಸಿಟ್ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ವರ್ಲ್ಡ್ ಸಾಯಿಲ್ ಡೇ ಫೀಲ್ಡ್ ಡೇಸ್ ಮತ್ತೆ ಟ್ರೀ ಪ್ಲಾಂಟೇಶನ್ ಅಂಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್. ಆಮೇಲೆ ಮೀಡಿಯಾ ಕವರೇಜ್ ಅಲ್ಲಿ ಅಮೋಘ ಟಿವಿ ದಿಗ್ವಿಜಯ್ ಟಿವಿ ಆಮೇಲೆ ಸಿದ್ಧಾರ್ಥ ರೇಡಿಯೋ ಆಮೇಲೆ ನಮ್ದು ಮಾತ್ರ ಅಲ್ಲ ಸಕ್ಸಸ್ಫುಲ್ ಲೆಮನ್ ಐ ಮೀನ್ ಸಕ್ಸಸ್ಫುಲ್ ಫಾರ್ಮರ್ಸ್ ಅಂದ್ರೆ ನಿಂಬೆ ಬೆಳೆಗಾರ ಇರ್ಬೋದು ನಮ್ಮ ತೋಟಗಾರಿಕ ಅಂದ್ರೆ ಪೊಂಗ್ರನೇಟ್ ದಾಳಂಬಿ ಬೆಳೆಗಾರ ಇರ್ಬೋದು ಅವ್ರನ್ನು ಕೂಡ ನಾವು ದೂರದರ್ಶನದಲ್ಲಿ ಕವರ್ ಆಗಿದೆ. ಅದೇ ರೀತಿಯಲ್ಲಿ ಪಾಪ್ಯುಲರ್ ಆರ್ಟಿಕಲ್ಸ್ ನ್ಯೂಸ್ ಪೇಪರ್ ಕವರೇಜ್ ಆಗಿದೆ. ಮುಂದೆ ಡೆಮೋ ಬ್ಲಾಕ್ಸ್ ಪ್ರೊಡಕ್ಷನ್ ಯೂನಿಟ್ಸ್ ಅಟ್ KVK ಫಾರ್ಮ್ ಅಲ್ಲಿ ಒಂದು 24 ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ನಮ್ಮ KVKದಲ್ಲಿವೆ, ಇನ್ಕ್ಲೂಡಿಂಗ್ ಅಗ್ರಿ ಆರ್ಟಿ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಅದೇ ರೀತಿಯಲ್ಲಿ ಸಾಯಿಲ್ ಸೈನ್ಸ್ ಲ್ಯಾಬ್ ಪ್ಲಾಂಟ್ ಅಂಡ್ ಕ್ಲಿನಿಕ್ ಪ್ರೊಡಕ್ಷನ್ ಯೂನಿಟ್ಸ್ ಒಂದು 14 ಪ್ರಾಡಕ್ಟ್ ಅನ್ನ ನಾವು IHR ಪ್ರಾಡಕ್ಟ್ ಅನ್ನ ಲೈಸೆನ್ಸ್ ತಗೊಂಡು ನಾವು ಒಂದು 9 ಪ್ರೊಡಕ್ಷನ್ ಯೂನಿಟ್ಸ್ ಅನ್ನ ನಾವು ನಡೆಸ್ತಾ ಇದ್ದೀವಿ KVKದಲ್ಲಿ. ಮೊದಲನೆಯದಾಗಿ ಬೀಜ ಉತ್ಪಾದನೆ 2021-22 ರವಿ ಮತ್ತು ಸಮ್ಮರ್ ಅಲ್ಲಿ ನಮಗೆ ಸ್ವಲ್ಪ ಫ್ಲಡ್ಡಿನ ಒಂದು ಇದ್ರೂ ಕೂಡ ನಾವು ಎಸ್ಪೆಷಲಿ ಒಂದು 13 ವೆಜಿಟೇಬಲ್ಸ್ ಸೀಡ್ಸ್ ಪ್ರೊಡಕ್ಷನ್ ನಮ್ಮ KVK ಫಾರ್ಮ್ ಅಲ್ಲಿ SMS ಪ್ಲಾಂಟ್ ಬ್ರೀಡಿಂಗ್ ಅವರದ್ದು. ಅದೇ ರೀತಿಯಲ್ಲಿ ಅದರ್ ಕ್ರಾಪ್ಸ್ ಅಂದ್ರೆ ಫಾರ್ಡರ್ ಇರ್ಬೋದು ಫೀಲ್ಡ್ ಕ್ರಾಪ್ಸ್ ಇರ್ಬೋದು ಅದರಲ್ಲಿ ಕೂಡ ನಾವು ಸೀಡ್ ಪ್ರೊಡಕ್ಷನ್ ಆಗಿ ಒಟ್ಟಾರೆ 4.8 ಎಕ್ಟರ್ ಅಲ್ಲಿ 3410 kg ಬೀಜ ಉತ್ಪಾದನೆಗೆ ತಯಾರಾಗಿದೆ. ಅದು ಅಂದ್ರೆ ಬಿತ್ತನೆ ಆಗಿ ಎಕ್ಸ್ಪೆಕ್ಟೆಡ್ ಕ್ವಾಂಟಿಟಿ. ಬಟ್ ಈ ವರ್ಷ 2021 ಪ್ರೊಡಕ್ಷನ್ ಆಗಿದ್ದು ಹಿಂದಿನ ವರ್ಷ ಇದ್ರು ಕೂಡ ಸೇಲ್ ಆಗಿದೆ. ಒಂದು ಡೇಟಾ ನೋಡಿದ್ರೆ ಅಮರಾಂತಸ್ ಬಾಟಲ್ ಗಾರ್ಡ್ ಬ್ರಿಂಜಾಲ್ ಕೊರಿಯಾಂಡರ್ ಡ್ರಮ್ಸ್ಟಿಕ್ ಅಂತ ತರಕಾರಿಗಳಿರ್ಬೋದು ಅಥವಾ
ಸಿರಿಧಾನ್ಯಗಳಿರ್ಬೋದು, ಒಟ್ಟಾರೆ 11 ಲಕ್ಷ ವರ್ತ್ ಬೀಜ ಉತ್ಪಾದನೆ ಆಗಿದೆ. 6,000 ಮೇರ್ಪಟ್ಟ ರೈತರು ಅದನ್ನು ಅದೊಂದು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮ ಕೆ ವಿ ಕೆ ಫಾರ್ಮ್ ಅಲ್ಲಿ. ಅದು ಬಿಟ್ಟು ಫಾರ್ಮರ್ ಜೊತೆಗೆ ಕೂಡ ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಸೀಡ್ ಪ್ರೊಡಕ್ಷನ್, ಅದನ್ನು ಕೂಡ ನಮ್ಮ ಎಸ್ ಎಮ್ ಎಸ್ ಪ್ಲಾನ್ ಬಿಲ್ಡಿಂಗ್ ತಗೊಂಡಿದ್ದಾರೆ. ಎಸ್ಪೆಷಲಿ ನುಗ್ಗೆಯಲ್ಲಿ ಪಿ ಕೆ ಎಮ್ 1, ಹಿರೇಕಾಯಿಯಲ್ಲಿ ಅರ್ಕ ಪ್ರಸನ್ನ, ಮತ್ತೆ ಪಂಕಿನಲ್ಲಿ ಅರ್ಕ ಸೂರ್ಯಮುಖಿ. ಅದು ಕೂಡ ನಮ್ಮ ಒಂದು 13 ರೈತರ ಜೊತೆಗೆ ಏನು ಕ್ರಾಪು ಎಷ್ಟು ಎಕರೆ ಮತ್ತೆ ಕ್ವಾಂಟಿಟಿ ಪ್ರೊಕ್ಯೂರ್ಡ್ ಅಂದರೆ 2.5 ಟನ್ ವ್ಯಾಲ್ಯೂ ಬೀಜ ಉತ್ಪಾದನೆ ನಮ್ಮ ರೈತರ ಜೊತೆ ಮಾಡಿ ನಾವು ಅದನ್ನು ಕೊಂಡ್ಕೊಂಡಿದ್ವಿ. ಅದನ್ನು ಮತ್ತೆ ನಮ್ಮ ರೈತರಿಗೆ ಪ್ಯಾಕೆಟ್ ಮಾಡಿ ಮತ್ತೆ ಸೀಡ್ ಕಿಟ್ಟಲ್ಲಿ ನಾವು ಅದನ್ನು ಸೇಲ್ ಮಾಡ್ತಾ ಇದ್ದೀವಿ. ಇದು ಪ್ರಾಪರ್ ಆಗಿ ನಮ್ಮ IHR ಪ್ರೊಕ್ಯೂರ್ಮೆಂಟ್ ಮತ್ತು ಸೇಲ್ ಏನು ರೇಟ್ ಇದೆವೋ ಅದನ್ನು ಬೇಸ್ ಇಟ್ಕೊಂಡು ನಾವು ಪ್ರಾಸೆಸ್ ಮಾಡ್ತಾ ಇದ್ದೀವಿ. ಪ್ರಾಸೆಸಿಂಗ್ ರೇಟನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಪ್ರೊಡಕ್ಷನಲ್ಲಿ ನಮ್ಮ ಕೆ ವಿ ಕೆ ಫಾರ್ಮಲ್ಲಿ ನಾನು ಹೇಳಿದಾಗ ಮ್ಯಾಂಗೋ ಮತ್ತು ಗೋವಾ ಇರ್ಬೋದು ಅಥವಾ ಬೇರೆ ಡ್ರೈಲ್ಯಾಂಡ್ ಕ್ರಾಪ್ಸ್ಗಳು ಇರ್ಬೋದು, ಅದನ್ನು ಕೂಡ ನಮ್ಮ SMS ಆರ್ಟಿಕಲ್ಚರ್ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಆಲ್ ವೆಲ್ ನೋನ್ ಅಂಡ್ ಇಂಪ್ರೂವ್ಡ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಫ್ರೂಟ್ ಕ್ರಾಪ್ಸ್, ಒಟ್ಟಾರೆ 29 ಲಕ್ಷ ವರ್ತ್ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಕ್ರಾಫ್ಟ್ಸ್ ಸೀಲಿಂಗ್ಸ್ ತಯಾರಾಗಿ 800 ಮೇರ್ಪಟ್ಟ ರೈತರಿಗೆ ಅವರು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಮ್ಮ ಕೆ ವಿ ಕೆಯಲ್ಲಿ ಒಂದು 14 ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಅನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಆರ್ ಫ್ರಮ್ IHR ಲೈಸೆನ್ಸ್ ಪ್ರಾಡಕ್ಟ್ಸ್, ಬಯೋ ಫರ್ಟಿಲೈಸರ್ಸ್, ಮೈಕ್ರೋನ್ಯೂಟ್ರಿನ್ ಫಾರ್ಮುಲೇಷನ್, ಬಯೋ ಪೆಸ್ಟಿಸೈಡ್ ಮತ್ತು ಹೋಮ್ ಸೈನ್ಸ್ ಪ್ರಾಡಕ್ಟ್ಸ್. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಇದನ್ನ ಕಡದ ಒಂದು 5-6 ವರ್ಷ, ಅದಕ್ಕೆ ಹಿಂದೆ ಕೆಲವೊಂದು ಪ್ರಾಡಕ್ಟ್ ಅನ್ನು ನೋಡಿದ್ರು ಕೂಡ ಪ್ರಾರಂಭ ಕೆ ವಿ ಕೆ ಪ್ರಾರಂಭ ಆಗೋದ್ರಿಂದ ಈ ಪ್ರಾಡಕ್ಷನ್ ನಡೀತಾ ಇದೆ, ಇನ್ಕ್ಲೂಡಿಂಗ್ ಮಶ್ರೂಮ್ ಸ್ಪಾನ್. ಸೊ ಅದರಲ್ಲಿ ನಮ್ಮ SMS ಸಾಯಿಲ್ ಸೈನ್ಸ್ ಅವರು ಮೈಕ್ರೋನ್ಯೂಟ್ರಿನ್ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್ ಮತ್ತು ಫೆರಮೋನ್ ಟ್ರಾಪ್ಸ್ ಅನ್ನು ಈ ಒಂದು ವರ್ಷ 2021 ಅಂದ್ರೆ January to December ಅಲ್ಲಿ 56 ಲಕ್ಷ ವರ್ತ್ ಪ್ರಾಡಕ್ಟ್ ಒಂದು 4,000 ಮೇಲ್ಪಟ್ಟ ರೈತರಿಗೆ ತಲುಪಿಸಿದ್ದಾರೆ. ಅದೇ ರೀತಿ SMS ಪ್ಲಾಂಟ್ ಪ್ರೊಡಕ್ಷನ್ ಅವ್ರದ್ದು ನೀಮ್ ಸೋಪ್, ಹೊಂಗೆಮಿಯ ಸೋಪ್ ಮತ್ತು ಅರ್ಕ ಬೋರರ್ ಕಂಟ್ರೋಲ್ ಅಂತ ನಾವು ಏನ್ ಹೇಳ್ತಾ ಇದೀವಿ ಫಾರ್ ಮ್ಯಾಂಗೋ ಸ್ಟೆಮ್ ಬೋರರ್. ಸೊ ಇದು ಕೂಡ ಒಂದು 12 ಲಕ್ಷ ವರ್ತ್ ಪ್ರೊಡಕ್ಷನ್ ಆಗಿದೆ, ಒಂದು 1,500 ಮೇಲ್ಪಟ್ಟ ರೈತರಿಗೆ ಕವರೇಜ್ ಆಗಿದೆ. SMS ಹೋಮ್ ಸೈನ್ಸ್ ಅವ್ರದ್ದು ಆಮ್ಲಾ, ನಮ್ಮದೇ ನಮ್ಮ ಜಮೀನ್, ನಮ್ಮ ಕೆ ವಿ ಕೆ ಫಾರ್ಮ್ ಅಲ್ಲಿ ಒಂದು ಎಕರೆ ನಾವೇನು ಆಮ್ಲಾ NA7 ಮತ್ತು NA5 ಹಾಕಿದ್ದೀವಿ, ಅದರಿಂದ ಸ್ಕ್ವಾಶ್ ಮತ್ತು ಕ್ಯಾಂಡಿ ಮತ್ತು ನಮ್ಮ ಮಶ್ರೂಮ್ ಸ್ಪಾನ್ ಮತ್ತು ರಾಗಿ ಮಾಡ್. ಸೊ ಇದು ಒಂದು 1.5 ಲಕ್ಷ ವರ್ತ್ ವ್ಯಾಲ್ಯೂ ಅಲ್ಲಿ ಒಂದು 700 ರೈತರು ಅದೆಲ್ಲ ರೈತರು ಮತ್ತೆ ನಾಗರಿಕರು ಇದನ್ನು ಪಡ್ಕೊಂಡಿದ್ದಾರೆ. ಅನಿಮಲ್ ಹಸ್ಬೆಂಡ್ರಿ ಕಾಂಪೋನೆಂಟ್ ಅಲ್ಲಿ ಕೂಡ ನಮ್ಮ ಫಾರ್ಮ್ ಅಲ್ಲಿ ನಾವು ಈ ಒಂದು ಇಂಪ್ರೂವ್ಡ್ ತಳಿ ಅಂದ್ರೆ ಬಂಡೂರ್, ನಮ್ಮ ADH ನಾಗಣ್ಣ ಅವರು ಸಪೋರ್ಟ್ ಯಾವ ಇದ್ದೇ ಇರುತ್ತೆ. ಸೊ ಬಂಡೂರ್ ಕುರಿ ಇರ್ಬೋದು, ಮತ್ತೆ ಇವತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡುವಾಗ ನಾವು ದೇಸಿ ತಳಿಗಳನ್ನ ಮರೆಯಕ್ಕಾಗಲ್ಲ. ಸೊ ಹಲ್ಲಿಕಾರ್ ತಳಿಗಳು ಮತ್ತೆ ಜರ್ಸಿ ಕೂಡ ನಾವು ಇಟ್ಕೊಂಡಿದ್ದೀವಿ. ಸೊ ಅದು ಈ ವರ್ಷ ಹೆಚ್ಚಿದಾಗಿ ಅದು ಮತ್ತೆ ನಾವು ಮಾರಾಟ ಮಾಡ್ತೀವಿ. ಸೊ ಒಂದು 2.5 ಲಕ್ಷ ವರ್ತ್ ಅಮೌಂಟ್ ನಾವು RFS ಗೆ ಕಂಟ್ರಿಬ್ಯೂಷನ್ ಆಗಿದೆ. ಆಮೇಲೆ ಸಾಯಿಲ್ ವಾಟರ್ ಅಂಡ್ ಪ್ಲಾಂಟ್ ಸ್ಯಾಂಪಲ್ ಅನಾಲಿಸಿಸ್, ನಮ್ಮ SMS ಸಾಯಿಲ್ ಸೈನ್ಸ್ ಅವ್ರ 1,200 ಸ್ಯಾಂಪಲ್ಸ್ ಅನಲೈಸ್ ಆಗಿದೆ. ಆಲ್ಮೋಸ್ಟ್ 1,000 ಫಾರ್ಮರ್ಸ್ ಕವರೇಜ್ ಆಗಿದೆ. ಒಂದು 2.5 ಲಕ್ಷ ವರ್ತ್ RFS ಕಾಂಟ್ರಿಬ್ಯೂಷನ್ ಆಗಿದೆ. ನೆಕ್ಸ್ಟ್ ಆಸ್ ಪರ್ ದ ಅಟಾರಿ ಗೈಡ್ಲೈನ್ಸ್ ಫಾರ್ಮ್ ಡೆವಲಪ್ಮೆಂಟ್ ಬಗ್ಗೆ ಕೆಲವೇ ಸ್ಲೈಡ್ಸ್ ಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೆ ವಿ ಕೆ ಅಲ್ಲಿ ನಾನು ಹಿಂದೆ ಕೆಲವೊಂದು ಪ್ರೆಸೆಂಟೇಷನ್ ಹೇಳಿದಾಗ ಇಂಟಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಪ್ಲಾಂಟೇಷನ್ ಕ್ರಾಪ್, ಫ್ರೂಟ್ ಕ್ರಾಪ್ಸ್, ವೆಜಿಟೇಬಲ್ಸ್, ಅನಿಮಲ್ ಹಸ್ಬೆಂಡ್ರಿ ಎಲ್ಲಾನು ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಒಂದು ಈಕ್ವಲ್ ಡೈವರ್ಸಿಫಿಕೇಶನ್ ಅಲ್ಲಿ ಒಂದು ಹೆಚ್ಚು ಮಟ್ಟಿಗೆ ಫ್ರೂಟ್ ಕ್ರಾಪ್ ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ ಇದೆ 60%, ಮತ್ತೆ ಒಂದು ಅದರ್ ವೆಜಿಟೇಬಲ್ಸ್ ಫಾರ್ಡರ್ ಏರಿಯಾ ಕೂಡ ನಮ್ಮ ಫಾರ್ಮ್ ಅಲ್ಲಿ ಇರ್ತದೆ. ಈ ವರ್ಷ ಈ ಒಂದು ಪಾಯಿಂಟ್ ಅನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೆ ವಿ ಕೆ ಮತ್ತೆ ನಮ್ಮ ಪಕ್ಕದ IHR ಫಾರ್ಮ್ ಅಲ್ಲಿ ಹೆಚ್ಚು ಮಟ್ಟಿಗೆ ಇವತ್ತು ಈ ಒಂದು ಫ್ಲಡ್ ಆಗಿ ತುಂಬಾ ಎಸ್ಪೆಷಲಿ ನಮ್ಮ ಸೀತಾಫಲಗಳು ಇರ್ಬೋದು ಆ ಕಡೆ ಅವಕೆಡು ಮತ್ತು ಸ್ವಲ್ಪ ಹಲಸು ಅಲ್ಲಿ ಕೂಡ ಡ್ಯಾಮೇಜ್ ಆಗಿದೆ. ಸೊ ಅದನ್ನ ಒಂದು ಡ್ರೋನ್ ಶಾಟ್ ಅಲ್ಲಿ ನಾನು ನಿಮಗೆ ತೋರಿಸಕ್ಕೆ ಇಷ್ಟಪಡ್ತೇನೆ. ಈಗ ಪಕ್ಕದಲ್ಲಿ ನೀವೇನ್ ಕಾಣ್ತೀರೋ ಈ ಒಂದು ನಾಲಾ ಚೆಕ್ ಡ್ಯಾಮ್ ಇದೆ, ಇದ್ರೂ ಕೂಡ ಹೆಚ್ಚು ಮಟ್ಟಿಗೆ ಇವತ್ತು ಫ್ಲಡ್ ಆಗಿದ್ದು ರೈಟ್ ಸೈಡ್ ಅಲ್ಲಿ ಎಕ್ಸಸ್ ಆಗಿ ಸ್ಪ್ರೆಡ್ ಆಗಿ ನಮ್ಮ ಗಿಡಗಳೆಲ್ಲ ಹಾಳಾಗಿದೆ.
ಹಾಳಾಗಿತ್ತು. ಸೊ ಒಂದು ನಾವು ಸ್ವಲ್ಪ ಗ್ರಾಮ ಪಂಚಾಯತ್ ಮತ್ತೆ ರೈತರ ಜೊತೆಗೆ ಸ್ವಲ್ಪ ಅವ್ರ ಜೊತೆ ಮಾತಾಡ್ಬಿಟ್ಟು ಅದನ್ನ ಇವತ್ತು ಹೆಂಗೆ ಚಾನೆಲ್ ಮಾಡೋದು ಅಂತ ಮಾಡಿ ಒಂದು ಚಾನೆಲ್ ಮಾಡಿದೀವಿ. ಇವತ್ತು ಇವು ಬಾಟಲ್ ಗಾರ್ಡ್ ಬೆಳೆ ಇರ್ಬೋದು, ಪಪ್ಪಾಯ ಇರ್ಬೋದು, ಅಷ್ಟು ಚೆನ್ನಾಗಿ ಬೆಳೆದಿದ್ದು ಎಲ್ಲ ಕೂಡ ಹಾಳಾಗಿತ್ತು. ಸೊ ನೀವು ಈ ಒಂದು ಸೊ ಅದನ್ನ ನಾವು ನಮ್ಮ ಫಾರ್ಮ್ ಒಂದು ಸಣ್ಣ ಫಾರ್ಮ್ ಪಾಯಿಂಟ್ ಇದೆ ಹೊರಗಡೆ, ಅದು ನೀರು ತುಂಬಿ ಮತ್ತೆ ಹೊರಗಡೆ ಹೋಗುತ್ತೆ. ಸೊ ಅಲ್ಲಿ ಒಂದು ನಾಳ ಒಂದು ಚಾನೆಲ್ ಮಾಡಿಬಿಟ್ಟು ಅಲ್ಲಿರೋ ನೀರನ್ನೆಲ್ಲ ಮಾಡಿದಾಗಿ ಫಾರ್ಮ್ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಸ್ವಲ್ಪ ಸೇವ್ ಮಾಡಕ್ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಫಾರ್ಮ್ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ನೀವು ಲೊರಾಂಥಸ್ ಅಂತ ನಾವೇನ್ ಗೋವಾದಲ್ಲಿ ವೀಡ್ ಕಂಟ್ರೋಲ್ ಇರ್ಬೋದು, ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಪ್ಲಿಕೇಶನ್ ಇರ್ಬೋದು, ಅಥವಾ ಗೋವಾದಲ್ಲಿ ಬೇವಿಸ್ಟ್ ಅಪ್ಲಿಕೇಶನ್, ಮತ್ತೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಲ್ಲಿ ಕೂಡ ನಾವು ಮಾಡ್ತಾ ಇದೀವಿ. ಐ ರೆಕಗ್ನೈಸ್ ದಿ ಎಫರ್ಟ್ ಪುಟ್ ಬೈ ಅವರ್ ಫಾರ್ಮ್ ಮ್ಯಾನೇಜರ್. ಅದೇ ರೀತಿಯಲ್ಲಿ ಅಟ್ ದಿಸ್ ಪಾಯಿಂಟ್ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ದೇವಕುಮಾರ್ ಅವರು ಡಿ ಅವರು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ರು, ಅವ್ರದ್ದು ಒಂದು ಸಜೆಷನ್ ನಾವು ಎಸ್ ಎಂ ಎಸ್ ಸಾಯಿಲ್ ಸೈನ್ಸ್ ಯಾವಾಗ ತಗೊಳ್ತಾರೆ. ಸೊ ಇದರಲ್ಲಿ ಒಂದು ಬಯೋಡೈಜೆಸ್ಟ್ನ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದು ಏನೇ ನಮ್ಮದು ದೇಸಿ ತಳಿದ ಒಂದು ಕೌಡಂಗು ಇರ್ಬೋದು ಅದನ್ನೆಲ್ಲ ಕೂಡ ಸೇವನೆ ಮಾಡಿಕೊಂಡು ನಮ್ಮ ಎ ಎಮ್ ಸಿ ಅಥವಾ ಜೀವಾಮೃತನ ನಾವು ಇಡೀ ಫಾರ್ಮ್ಗೆ ನಾವು ಅದನ್ನು ಹಾಕ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು 1 ಮಿನಿಟ್ ವಿಡಿಯೋವನ್ನು ತೋರಿಸ್ತೀನಿ. ಸೊ ಆ ಒಂದು ಸಪೋರ್ಟಲ್ಲಿ ಸಪೋರ್ಟ್ ಅಂಡ್ ಎಫರ್ಟ್ ಬೈ ಫಾರ್ಮ್ ಮ್ಯಾನೇಜರ್ ಅಂಡ್ ಆಲ್ ಅದರ್ ಎಸ್ ಎಮ್ ಎಸ್ ಎಸ್ ನಾವು ಇವತ್ತು ಡ್ರೈಲ್ಯಾಂಡ್ ಫುಡ್ ಡೆವಲಪ್ಮೆಂಟಲ್ಲಿ ಹೆಚ್ಚು ಮಟ್ಟಿಗೆ ನಾವು ಪ್ರೊಡಕ್ಷನ್ ಆಯಿತು. ಅದು ಕೂಡ ನಮ್ಮ ಸ್ಟಾಫ್ಗೆ ಮತ್ತೆ ರೈತರು ಕೂಡ ನಾವು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಮುಂದೆ ನಮ್ಮ ಎಕ್ಸ್ಟರ್ನಲ್ ಪ್ರಾಜೆಕ್ಟು ನಿಮಗೆಲ್ಲ ಗೊತ್ತಿದೆ, ನೀವು ನಿಕ್ರಾ ನ್ಯಾಷನಲ್ ಇನ್ನೋವೇಷನ್ ಕ್ಲೈಮೇಟ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಲ್ಲಿ ಈ ವರ್ಷ ಹೆಚ್ಚು ಟ್ರೀ ಬೇಸ್ಡ್ ಫಾರ್ಮಿಂಗ್ ಮತ್ತು ಫಾರ್ಡರ್ ಕೊಟ್ಟಿದ್ದೀವಿ. ಅದು ಇಲ್ಲದ್ರೂ ಕೂಡ ಇವು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತು ಕ್ರಾಪ್ ಅಂಡ್ ಲೈಫ್ ಸ್ಟಾಕ್ ಇಂಟರ್ವೆನ್ಷನ್ ಮೇಜರ್ ಕಾಂಪೊನೆಂಟ್ ಅಮಂಗ್ ದ 4 ಕಾಂಪೊನೆಂಟ್ ಅಲ್ಲಿ. ಸೊ ಟ್ರೆಂಚ್ ಕಂಬಂಡಿಂಗ್ ಇರ್ಬೋದು, ಆಲ್ಮೋಸ್ಟ್ 150 ಎಕರ್ ಕವರ್ ಆಗಿದೆ. ಇವ ಹತ್ತರ ಚಿಕ್ಕದೊಡ್ಡವಾಡಿ ಅಂತ ದುರ್ಗದ ನಾಗಿನಲ್ಲಿ ಬಿಟ್ಟು ಚಿಕ್ಕದೊಡ್ಡವಾಡಿ ಅಂತ ಒಂದು ವಿಲೇಜ್ ಅನ್ನು ಕೂಡ ಆಯ್ಕೆ ಮಾಡಿಕೊಂಡು ನಮ್ಮ ಎಸ್ ಎಮ್ ಎಸ್ ಸಾಯಿಲ್ ಸೈನ್ಸ್ ಅವ್ರದ್ದು ಇವತ್ತು ಇವ ಆಕ್ಟಿವಿಟೀಸ್ 2021 ಕೈಗೊಂಡಿದ್ದೀವಿ. ಅದರಿಂದ ಒಂದು ಜಸ್ಟ್ 1 ಮಿನಿಟ್ ವಿಡಿಯೋನ ನಿಮಗೆ ನಾನು ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ನಮಗೆ ಹಿರೇಳ್ಳಿಯವರು ಕೃಷಿ ಹೊಂಡ ಮಾಡಿದ್ಮೇಲೆ ಸ್ಪಿನ್ಸರ್ ಕೊಟ್ಮೇಲೆ ಮೊದಲಿಗಿಂತ ಎಲ್ಲ ನಮ್ಮದು ಬೆಳೆಯಿಂದ ಒಂದು ಬೆಳೆ ತುಂಬಾ ಬೆಳೆಯ ಎರಡು ಬೆಳೆ ಈಗ 3 ಬೆಳೆ ಬೆಳೀತಾ ಇದ್ದೀವಿ. ಕೃಷಿ ಹೊಂಡ ಮಾಡೋದಕ್ಕೆ ಮುಂದಾಗಿ ನೀರೆಲ್ಲ ವೇಸ್ಟ್ ಆಗಿ ಹೋಗೋದು, ಈ ಕೃಷಿ ಹೊಂಡ ಮಾಡಿದ್ಮೇಲೆ ಅದರಲ್ಲಿ ನೀರು ಸ್ಟಾಕ್ ಆಗುತ್ತೆ, ಆಚೆಗೆ ವೇಸ್ಟ್ ಆಗಲ್ಲ, ಬಾವಿಗೆ ಸೀಪೇಜ್ ಆಗುತ್ತೆ.
ಬಾವಿಯಿಂದ ಭತ್ತ ಶೇಂಗಾ ನೆಲಗಡ್ಲಿಗೆಲ್ಲ ಹೊಡ್ಕೊತೀವಿ. ತೆಂಗು ಎಲ್ಲಕ್ಕೂ ಹೊಡ್ಕೊಂಡು ಅನುಕೂಲತೆ ಆಗುತ್ತೆ. ನಮಗೆ ಮುಂಚೆ ಇದಕ್ಕಿಂತ ಈಗ ಪರವಾಗಿಲ್ಲ. ತನಿಗೆ ಮೇವು ಬೆಳ್ಕೊಂತೀವಿ, ಹಸು ಸಾಕೊಂಡಿದ್ದೀವಿ, ಮೇಕೆಗಳಿದೆ. ಮಳೆಗಾಲದಲ್ಲಿ ಬಂದಾಗ ಕೃಷಿ ಹೊಂಡಕ್ಕೆ ಬಂದು ಸ್ಟಾಕ್ ಆಗುತ್ತೆ. ಕೃಷಿ ಹೊಂಡದಿಂದ ಬಾವಿ ಸೀಪೇಜ್ ಆಗುತ್ತೆ. ಬಾವಿಯಿಂದ ಹೊಡ್ಕೊಂಡು ಬೆಳೆ ಬೆಳ್ಕೊಂತಾಯ್ತು. ವರ್ಷಕ್ಕೆ ಏನೇ ಕನಿಷ್ಠ ಅಂದ್ರೆ ಮೊದಲು ಒಂದು 15,000 ಬರೋದು, ಈಗ ಒಂದು 30-35,000 ರೂಪಾಯಿ ಬರುತ್ತೆ. ಖರ್ಚಿಗೆ ಕಳ್ಕೊಂಡು ನಮಗೊಂದು 20,000 ಉಳ್ಕೊಂಡಿರುತ್ತೆ. ಮತ್ತೆ ಈ ವರ್ಷ ದೇಸಿ ಕೋರ್ಸು 4ನೇ ಬ್ಯಾಚ್ ಕೂಡ ಇವತ್ತು ಪ್ರಾರಂಭ ಆಗಿದೆ. ನಮ್ಮ ಮದನಿ ನಿರ್ದೇಶಕರು ಮತ್ತು ಮದನಿ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಜಿಕೆ ಮುಖ್ಯವಾಗಿ ಭಾಗವಹಿಸಿದ್ರು. ಆಮೇಲೆ ನಾವು ಯಾವತ್ತೂ ಹೇಳ್ತಾ ಇದ್ದೀವಿ, ಇವತ್ತು ರಿಪೋರ್ಟಲ್ಲಿ ಕೂಡ ಕೊಟ್ಟಿದ್ದೀವಿ, ಲಿಂಕೇಜ್ ವಿತ್ ಡಿಪಾರ್ಟ್ಮೆಂಟ್ ಅಂಡ್ ಅದರ್ ನಪಾಡ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಬೈ ಮಂತ್ಲಿ ಮೀಟಿಂಗ್ ಇರ್ಬೋದು, ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಜೊತೆ ಇವತ್ತು ಫ್ಲಡ್ ಡ್ಯಾಮೇಜ್ ಇನ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬಗ್ಗೆ ಮೀಟಿಂಗ್ ಇರ್ಬೋದು, ವರ್ಕ್ಶಾಪ್ ಫಾರ್ ಎಫ್ಇಒಸ್ ಬ್ರ್ಯಾಂಡಿಂಗ್ ನಬಾರ್ಡ್ ಜೊತೆ, ಮತ್ತೆ ಅವ್ರದ್ದು ಒಂದು ಕ್ಲೈಮೇಟ್ ರಿಲೇಟೆಡ್ ವರ್ಕ್ಶಾಪ್ ಅಲ್ಲಿ ಕೆವಿಕೆ ಯಾವಾಗಲೂ ಭಾಗವಹಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಫ್ಇಒಸ್ ಸಪೋರ್ಟ್, ಇವತ್ತು ಒಂದು ಒಂದು 8 ಎಫ್ಇಒ ಜೊತೆ ನಮ್ಮ ಕೆವಿಕೆ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮ ಹೆಬ್ಬೂರು ಹಾರ್ಟಿಕಲ್ಚರ್ ಎಫ್ಇಒ ಜೊತೆ ಕೆಪಾಸಿಟಿ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಒಂದು ಪ್ರಾಜೆಕ್ಟ್ ಅಲ್ಲಿ 3 ಲಕ್ಷ ರೂಪಾಯಿದಲ್ಲಿ ಅದು ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಇಂಪ್ಲಿಮೆಂಟ್ಸ್ ಅನ್ನ ರೈತರಿಗೆ ಎಫ್ಇಒಸ್ಗೆ ಅಂದ್ರೆ ರೈತರಿಗಿಲ್ಲ ಎಫ್ಇಒಸ್ ಹೆಸರಲ್ಲಿ ನಾವು ಅದನ್ನ ಇವತ್ತು ಟ್ಯಾಮರಿನ್ ಪೌಂಡಿಂಗ್ ಮಿಷಿನ್ ಅಂದ್ರೆ ಫಾರ್ ಲಾಲಿಪಾಪ್ ಮೇಕಿಂಗ್ ಸ್ವರ್ಣಮುಗಿ ಎಫ್ಇಒ ಇರ್ಬೋದು, ಆಮೇಲೆ ರೆಡ್ ಗ್ರಾಮ್ ದಾಲ್ ಮಿಲ್ಲು ಅಥವಾ ರಾಗಿ ಪ್ರೊಸೆಸಿಂಗ್ ಮಿಷಿನ್ ನಮ್ಮ ಗ್ರಾಮಚೇತನ ಎಫ್ಇಒ ಇರ್ಬೋದು, ಆಮೇಲೆ ಸ್ವಾವಲಂಬಿ ಎಫ್ಇಒಗೆ ರಾಗಿ ಹಾರ್ವೆಸ್ಟಿಂಗ್ ಮಿಷಿನ್ ಇರ್ಬೋದು. ಸೊ ಇದು ಒಂದು ಇದೊಂದು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಂದಿರೋದು. ಇವತ್ತೊಂದು MOU ಮಾಡಿಕೊಂಡು ನಾವು ಇವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಎಸ್ಪೆಷಲಿ ಕೆಲವೊಂದು ಮಿಷಿನ್ ನಾವು ಇಲ್ಲಿದ್ದ ಕಸ್ಟಮೈರಿಂಗ್ ಸೆಂಟರ್ ಅಲ್ಲಿ ಕೊಟ್ಟಿದ್ರು ಕೂಡ ನೀವು FEO ಕಾನ್ಸೆಪ್ಟ್ ಬಂದ ಮೇಲೆ ಕಸ್ಟಮೈರಿಂಗ್ ಸೆಂಟರ್ ಅಲ್ಲಿ ಹಳ್ಳಿಯಲ್ಲಿ ಇದ್ರೆ ರೈತರಿಗೆ ಅದು ಇನ್ನೂ ಅನುಕೂಲದಾಗುತ್ತೆ. ಪರ್ಮಿಷನ್ ಫ್ರಮ್ ಅಟಾರಿ ಮತ್ತೆ ಡೈರೆಕ್ಟರ್ ಕಡೆ ತಗೊಂಡು ನಾವು ಆ ಮಿಷಿನ್ ಅನ್ನ ನಾವು ಶೇರ್ ಮಾಡ್ತಾ ಇದೀವಿ. ಈ ವರ್ಷ ಇನ್ನೊಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐ ಶುಡ್ ಥ್ಯಾಂಕ್ ಅವರ್ ಬಿಲೌಡ್ ಡೈರೆಕ್ಟರ್ ಎಂದ್ರೆ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಅನಿ ಟೆಸ್ಟ್ ಲ್ಯಾಬ್ ಅಂಡರ್ ನ್ಯಾಷನಲ್ ಬೀ ಬೋರ್ಡ್. ಅವರು ಹಿಂದೆ ಹಾರ್ಟಿಕಲ್ಚರ್ ಕಮಿಷನ್ ಆಗಿರುವಾಗ ಈ ಒಂದು ಸಪೋರ್ಟ್ ಅನ್ನ IHR ಗೆ ಮತ್ತೆ ನಮ್ಮ KVK ಕೊಟ್ಟಿದ್ದಾರೆ. ಸೊ ಆ ಒಂದು ಇದರಲ್ಲಿ ಇವತ್ತು ವೆರಿ ಸ್ಪೆಷಲೈಸ್ಡ್ ಅಟಾಮಿಕ್ ಅಸೋಸ್ಟ್ ಸ್ಪೆಕ್ಟ್ರೋಮೀಟರ್ ಮತ್ತೆ ಮೈಕ್ರೋವೇವ್ ಮತ್ತೆ ರಿನೋವೇಷನ್ ಆಫ್ ಲ್ಯಾಬ್ ಇದೆಲ್ಲ ಕೂಡ ನಾವು ಇವತ್ತು ಮಾಡಿದೀವಿ. ಇವತ್ತು ಇವತ್ತು ಇದು ಇನಾಗ್ರೇಷನ್ ಆಗ್ಬೇಕಾದಿತ್ತು, ಬಟ್ ನ್ಯಾಷನಲ್ ಬಿ ಬೋರ್ಡ್ ಅವರು ಇನ್ನೊಂದು 40 ಲಕ್ಷ ರೂಪಾಯಿ ವರ್ತ್ ಮಿಷಿನ್ ಬಂದ ಮೇಲೆ ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಒಳಗಡೆ ಈ ಒಂದು ಪ್ರಾರಂಭ ಆಗುತ್ತೆ. ಅದರ್ವೈಸ್ ಎವ್ರಿಥಿಂಗ್ ಇಸ್ ರೆಡಿ. ಅದೇ ರೀತಿಯಲ್ಲಿ ಡೈರೆಕ್ಟರ್ ಅವರು ಅವ್ರದೊಂದು ರಿಮಾರ್ಕ್ಸ್ ಅಲ್ಲಿ ಹೇಳಿದ್ರು ಸ್ಟಾರ್ಟಿಂಗ್ ಅನ್ ಎಫ್ಇಒ ಅಟ್ KVK ಕ್ಯಾಂಪಸ್ ಅಂತ. ಸೊ ಇದು ನಮ್ಮ ನಬಾರ್ಡ್ ಅವರು ಎಕ್ಸ್ಕ್ಲೂಸಿವ್ಲಿ ಅನ್ FEO ಆನ್ ಹನಿ ಬಿ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರು ನಮಗೆ ಈ ಒಂದು ಅಪ್ಲಿಕೇಶನ್ ಕೊಟ್ಟಿದೀವಿ. ಇವತ್ತು ಅವರು ಕೂಡ ಇವತ್ತು ಮಿಸ್ಟರ್ ಪರಮೇಶ್ ಅಂತ ಅವರು ಇವ್ರು ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೊಂದು ಸಪೋರ್ಟ್ ತಗೊಂಡು ಈ ಒಂದು ಹನಿ ಲ್ಯಾಬ್ ಅಲ್ಲಿ ಇವ ನಮ್ಮ ಸಾಯಿಲ್ ಟೆಸ್ಟ್ ಲ್ಯಾಬ್ ಅಂದ್ರೆ ನಮಗೆ ಸಾಯಿಲ್ ಸ್ಯಾಂಪಲ್ಸ್ ವಾಟರ್ ಸ್ಯಾಂಪಲ್ಸ್ ಬಂದೇ ಬರುತ್ತೆ, ಬಟ್ ಹನಿ ಟೆಸ್ಟಿಂಗ್ ಲ್ಯಾಬ್ ಆದ್ಮೇಲೆ ವಿ ಶುಡ್ ಆಲ್ಸೋ ಸಿ ದಟ್ ಪ್ರಾಪರ್ ಸ್ಯಾಂಪಲ್ಸ್ ಆರ್ ಗೆಟಿಂಗ್ ಕಲೆಕ್ಟೆಡ್ ಫಾರ್ ಟೆಸ್ಟಿಂಗ್, ಅದರ್ವೈಸ್ ದರ್ ಇಸ್ ನೋ ಯೂಸ್ ಫಾರ್ ಲ್ಯಾಬ್. ಸೊ ಹಂಗಾಗಿ ಒಂದು 100 ರಿಂದ 150 ಹನಿ ಬಾಕ್ಸ್ ಗಳನ್ನ ಅವರು FEO ಮುಖಾಂತರ ನಮ್ಮ KVK ಕ್ಯಾಂಪಸ್. ಸೊ ಅದಕ್ಕೆ ಕಾಲನೀಸ್ ಅನ್ನ ರೈತರಿಗೆ ಸೇಲ್ ಮಾಡೋದಿರ್ಬೋದು, ಹನಿ ಎಕ್ಸ್ಟ್ರಾಕ್ಷನ್ ಇರ್ಬೋದು, ಅವ್ರದ್ದೊಂದು ಬ್ರ್ಯಾಂಡಿಂಗ್ ಅಲ್ಲಿ ಯಾವುದೇ ಹನಿ ಅವ್ರು ರೆಡಿ ಆದ್ರೂ ಕೂಡ ಒಂದೊಂದು ಸ್ಯಾಂಪಲ್ ಬಾಟಲ್ ಕೂಡ ಇಟ್ ಶುಡ್ ಪಾಸ್ ಥ್ರೂ ಅವರ್ ಲ್ಯಾಬ್. ಆಮೇಲೆ ಅದಲ್ಲಿ ಆ ಒಂದು ಬ್ರ್ಯಾಂಡ್ಗೆ ಈ ಟೆಸ್ಟೆಡ್ ಅಂತ ಒಂದು ವ್ಯಾಲ್ಯೂ ಆ್ಯಡ್ ಆದ್ರೆ ಅದಕ್ಕೆ ಅಡಿಷನಲ್ ಪ್ರೀಮಿಯಂ ಪ್ರೈಸು ಸಿಕ್ಕ ಚಾನ್ಸ್ ಇದೆ. ನಿಮಗೆಲ್ಲ ಗೊತ್ತಿದೆ 2 ವರ್ಷ ಹಿಂದೆ ನಮ್ಮ ಡೌನ್ ಟರ್ತ್ ಮ್ಯಾಗಝಿನ್ ಅಲ್ಲಿ ಇವತ್ತು ಹನಿ ಅಡಲ್ಟ್ರೇಷನ್ ಬಗ್ಗೆ, ಅದು ಫೇಮಸ್ ಬ್ರ್ಯಾಂಡ್ ಇರ್ಬೋದು, ಡಾಬರ್ ಇರ್ಬೋದು, ಮತ್ತೆ ಬೇರೆ ನಾನು ಎಲ್ಲ ಬ್ರ್ಯಾಂಡ್ ಎಲ್ಲ ಇಷ್ಟಪಡಲ್ಲ. ಸೊ ಅವ್ರದಲ್ಲೂ ಕೂಡ ಅದು ಏನಾಗಿದೆ ಅಡಲ್ಟ್ರೇಷನ್ ಆಗಿದೆ ಅಂತ ಬಂದಿದೆ. ಸೊ ಅದಕ್ಕೆ ಎಸ್ಪೆಷಲಿ ಫಾರ್ಮರ್ಸ್ ಕಡೆ ಇರುವ ಬಾಕ್ಸ್ ಅಲ್ಲಿ ಇರುವ ನಮ್ಮ ಕುಡುವೆಜ್ ಏನಂತ ಏನ್ ಹೇಳ್ತೀವೋ ಅದರಲ್ಲಿ ಯಾವತ್ತೂ ಅಡಲ್ಟ್ರೇಷನ್ ಆಗಲ್ಲ, ಬಟ್ ಅದರಲ್ಲೂ ಕೂಡ ನಾವು ಒಂದು ಬ್ರ್ಯಾಂಡ್
ಅಂಡ್ ಈ ಟೆಸ್ಟೆಡ್ ಫಾರ್ ಕಂಟಾಮಿನೇಷನ್ ಇಟ್ ಇಸ್ ಪಾಸ್ಡ್ ಅಂತ ಒಂದು ಮಾರ್ಕ್ ಇದ್ರೆ ISI ತರ ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಪ್ರೀಮಿಯಂ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಇವತ್ತು ಆಲ್ಮೋಸ್ಟ್ ಇದು 1 crore ಪ್ರಾಜೆಕ್ಟ್ ಅಲ್ಲಿ 50% ಖರ್ಚು ಮಾಡಿದೀವಿ, ಇನ್ನೊಂದು 50% ನಾವು ಇಂಟೆಂಟ್ ಹಾಕಿದೀವಿ. ಮೈಕ್ರೋವೇವ್ ಅವನ್ ಇನ್ನೊಂದೆಲ್ಲ ಒಂದು ಮಿಷಿನ್ ಬಂದ್ರೆ ಇವು ಲ್ಯಾಬ್ ಇನಾಗ್ರೇಷನ್ ಆಗುತ್ತೆ ಈ ವರ್ಷ. ಆಮೇಲೆ ಬಡ ರೈತರ ಬಗ್ಗೆ ನಿಮಗೆ ಗೊತ್ತಿದೆ, ಎಸ್ಪೆಷಲಿ ದಿಸ್ SC ST ಕಮ್ಯುನಿಟಿ ಫಾರ್ಮರ್ಸ್. ಸೊ ಅವ್ರಿಗೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂತ ನಮ್ಮ IHR ಇರ್ಬೋದು, ಹಲವಾರು NBAR ಮತ್ತೆ ನಿವೇದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇಂಪ್ರೂವ್ಡ್ ವೆರೈಟೀಸ್ ಸಪೋರ್ಟ್ ಇರ್ಬೋದು. ಆಮೇಲೆ ಬೀ ಕೀಪಿಂಗ್ ಇರ್ಬೋದು, ಡಾಕ್ಟರ್ ಬಾಲಕೃಷ್ಣ, ಡಾಕ್ಟರ್ ಸೆಂಥಿಲ್ ಅಂತ ನಮ್ಮ ಸೈಂಟಿಸ್ಟ್ ಫ್ರಮ್ IHR ಅವ್ರ ಜೊತೆ KVK ಕೆಲಸ ಮಾಡ್ತಾ ಇದ್ವಿ. ಈ ವರ್ಷ ಕೂಡ ನಮ್ಮ ನಾಗಣ್ಣ ಅವರು ಬಂದಿದ್ದಾರೆ, ಒಂದು 900,000 ವರ್ತ್ ಶೀಪ್ ನಮ್ಮ SC ಪ್ರಾಜೆಕ್ಟ್ ಅಲ್ಲಿ, ಮತ್ತೊಂದು 3.5 lakh ಡಿಫ್ರೆಂಟ್ IHR ಪ್ರಾಡಕ್ಟ್ಸ್ ಫಾರ್ ಒನ್ ಮದಕರಿ FEO. ಆಮೇಲೆ ಒಂದು 2.5 lakh ವರ್ತ್ ಬಿ ಬಾಕ್ಸಸ್ ಫಾರ್ ಸ್ವರ್ಣಮುಗಿ FEO ಇವತ್ತು ಇಂಟೆಂಟ್ ಕೊಟ್ಟಿದ್ದೀವಿ, ಅದು ಕೂಡ ಈ ವರ್ಷ ಮುಂದೆ ಆಗುತ್ತೆ. ಆಮೇಲೆ ನಮ್ಮ ರೈತರಿಗೆ ಈ ವರ್ಷ ನಮ್ಮ GKVK ಕೃಷಿ ಮೇಳದಲ್ಲಿ ಮಿಸ್ಟರ್ ಸತೀಶ್ ಪ್ರೊಗ್ರೆಸಿವ್ ಫಾರ್ಮರ್ ಕೋಳಿಹಳ್ಳಿ ಯುವ ರೈತರು, ಅವರಿಗೆ ಇವತ್ತೊಂದು ಪರಿಸ್ಥಿತಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ನಾನು ಹೇಳಿದಾಗ ನಮ್ಮ ನಿಕ್ರ ವಾಟರ್ ಶೆಡ್ ಪ್ರಾಜೆಕ್ಟ್ ಮತ್ತೆ ಅದು ಗ್ರಾಮ ಪಂಚಾಯತ್ ಎಲೆರಾಮ್ಪುರ ಗ್ರಾಮ ಪಂಚಾಯತ್ ಎರಡಕ್ಕೂ ಸೇರಿ ಬೆಸ್ಟ್ ವಿಲೇಜ್ ಪಂಚಾಯತ್ ಅಂತ ಸೌತ್ ಜೋನ್ ಅಲ್ಲಿ ನಮ್ಮ ಯೂನಿಯನ್ ಜಲಶಕ್ತಿ ಮಿನಿಸ್ಟ್ರಿ ಅಲ್ಲಿ ನ್ಯಾಷನಲ್ ವಾಟರ್ ಅವಾರ್ಡ್ ನಮಗೆ ಸಿಕ್ಕಿದೆ. ಇದು ಹಿಂದಿನ ತಿಂಗ ನಮ್ಮ ಮಾಜಿ ಆದರಣೀಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಅಂಡ್ ಆಲ್ ಅದರ್ ಸಪೋರ್ಟಿಂಗ್ SMS ಹಾರ್ಟಿಕಲ್ಚರ್ ಅಂಡ್ ಅದರ್ಸ್. ಫೈನಲ್ ಆಗಿ ಹಿಂದಿನ ವರ್ಷ ಇಂಪಾರ್ಟೆಂಟ್ ವಿಸಿಟರ್ಸ್ ಆಂಧ್ರಪ್ರದೇಶ್ KVKS ಇರ್ಬೋದು, ಗುಜರಾತ್ ಫಾರ್ಮರ್ಸ್ ಇರ್ಬೋದು, ಆನರಬಲ್ DDG ಹಾರ್ಟಿಕಲ್ಚರ್ ಅವರು ವಿಸಿಟ್ ಮಾಡಿದ್ರು, ರೆಸ್ಪೆಕ್ಟೆಡ್ ಡೈರೆಕ್ಟರ್ IHR ಮತ್ತು ರೆಸ್ಪೆಕ್ಟೆಡ್ DE GKVK ಅವರು ಕೂಡ ನಮ್ಮ KVKಗೆ ಭೇಟಿ ನೀಡಿದ್ರು. ಕೊನೆಗಾಗಿ ಇಂದಿನ SSCಯಲ್ಲಿ ಶೇರ್ ಮಾಡಿದ ಒಂದು ಫ್ಯೂ ಸ್ಲೈಡ್ಸ್ ಅನ್ನು ಮಾತ್ರ ನಮ್ಮ ಡೈರೆಕ್ಟರ್ ಮತ್ತು DE ಅವರು ಮೊದಲನೇ ಬಾರಿ SSC ಅಟೆಂಡ್ ಮಾಡೋ ಕಾರಣವಾಗಿ ಅದನ್ನು ನಾನು ಶೇರ್ ಮಾಡಕ್ ಇಷ್ಟಪಡ್ತೇನೆ. ಒಂದು 5 ವರ್ಷ ಕಾಲಕ್ಕೊಮ್ಮೆ ನಮ್ಮ KVKದ ಏನ್ ಇಂಪ್ಯಾಕ್ಟ್ ಅಂತ ನಾವು ಅನಲೈಸ್ ಮಾಡಬೇಕಾಗಿದೆ. ಸೊ ಹಂಗಾಗಿ 2015-20 ಒಂದು 21 FLDs 125 ಎಕ್ಟರ್ ಅಲ್ಲಿ ಕವರ್ ಆಗಿರೋದು, 300 ರೈತರನ್ನ ಒಂದು ಭೇಟಿ ಮಾಡಿ ಒಂದು ಮಾಡಿದಲ್ಲಿ ಒಂದು 10% ಕಾಸ್ಟ್ ಆಫ್ ಕಲ್ಟಿವೇಷನ್ ರಿಡಕ್ಷನ್ ಆಗಿದೆ ಅಂತ ನಮ್ಮದೊಂದು ಆವರೇಜ್ ಫಿಗರ್ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ 26% ಇಳುವರಿ ಜಾಸ್ತಿ ಆಗಿದೆ ಅಂತ. ಇವತ್ತು ನಾವು ಮೇಜರ್ 2 components ಆಫ್ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ತಗೊಂಡ್ರೆ ಇನ್ಕ್ರೀಸ್ ಇನ್ ಈಲ್ಡ್, ರಿಡಕ್ಷನ್ ಇನ್ ಕಾಸ್ಟ್. ಸೊ ಅದು ಇವತ್ತು ಬಂದಿದೆ. ಅದೇ ರೀತಿಯಲ್ಲಿ ಸ್ಪ್ರೆಡ್ ಆಫ್ ಮೇಜರ್ ಟೆಕ್ನಾಲಜೀಸ್ ನಮ್ದು ರಾಗಿ ಮತ್ತೆ ತೊಗರಿ ಮತ್ತೆ ಹಾರ್ಟಿಕಲ್ಚರಲ್ಲಿ ಆನಿಯನ್ ಟೊಮ್ಯಾಟೊ ಇಷ್ಟು ಎಕ್ಟರ್ ಅಲ್ಲಿ ಕವರ್ ಆಗಿದೆ ಅಂತ. ಅದೇ ರೀತಿಯಲ್ಲಿ ನಮ್ದು ಪ್ರೊಡಕ್ಷನ್ ಅಲ್ಲಿ ಬೀಜ ಮತ್ತು ಪ್ಲಾಂಟಿಂಗ್ ಮೆಟೀರಿಯಲ್ಸ್ ತಗೊಂಡ್ರೆ ಮುಖ್ಯವಾಗಿ ವೆಜಿಟಬಲ್ ಸೀಡ್ ಕಿಟ್ 6,000 ರೈತರಿಗೆ ರೀಚ್ ಆಗಿದೆ. ಆಸ್ ಸಚ್ ವೆಜಿಟಬಲ್ ಸೀಡ್ಸ್ 3,400 ರೈತರಿಗೆ ರೀಚ್ ಆಗಿದೆ. ಅದೇ ರೀತಿಯಲ್ಲಿ ಫ್ರೂಟ್ ಕ್ರಾಪ್ಸ್ 1,700 ರೈತರಿಗೆ ರೀಚ್ ಆಗಿದೆ. ಅದರ್ ಪ್ರಾಡಕ್ಟ್ಸ್ ಅಂದ್ರೆ ಬಯೋಫರ್ಟಿಲೈಸರ್ಸ್, ಮೈಕ್ರೋ ನ್ಯೂಟ್ರಿಯನ್ಸ್ ಮತ್ತೆ ಅದರ್ ಹೋಮ್ ಸೈನ್ಸ್ ಪ್ರಾಡಕ್ಟ್ ಅಲ್ಲಿ ಎಸ್ಪೆಷಲಿ ಜಸ್ಟ್ ಫಾರ್ ಅನ್ ಡೇಟಾ ಪರ್ಪಸ್ ಮೈಕ್ರೋ ನ್ಯೂಟ್ರಿಯನ್ಸ್ ಫಾರ್ಮುಲೇಷನ್ ಜಾಸ್ತಿ ಏರಿಯಾ 4,800 ಎಕ್ಟರ್ ರೀಚ್ ಆಗಿದೆ, ಕವರಿಂಗ್ 16,000 ಫಾರ್ಮರ್ಸ್. ಅದೇ ರೀತಿಯಲ್ಲಿ ವ್ಯಾಲ್ಯೂ ಆಫ್ ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಅಂತ ತಗೊಂಡ್ರೆ 58 lakh ವರ್ತ್ ಬೀಜಗಳು, 85 lakh ವರ್ತ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಂಡ್ ಅದರ್ ಟೆಕ್ನಾಲಜಿಕಲ್ ಪ್ರಾಡಕ್ಟ್ ಆಲ್ಮೋಸ್ಟ್ 2.5 crore. ಸೊ ಟೋಟಲ್ 4 crore ವರ್ತ್ ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಕಳೆದ 5 ವರ್ಷ ಕಾಲ ನಮ್ಮ KVK ರೈತರಿಗೆ ರೀಚ್ ಆಗಿದೆ. ಆಲ್ಮೋಸ್ಟ್ 50,000 ಫಾರ್ಮರ್ಸ್ ಈ ಒಂದು ನಮ್ಮ KVK ಪ್ರಾಡಕ್ಟ್ಸ್ ಇದರಿಂದ ಬೆನಿಫಿಟ್ ಆಗಿದ್ದಾರೆ. ಕೆಲವೊಂದು ಸಕ್ಸಸ್ಫುಲ್ ಟೆಕ್ನಾಲಜೀಸ್ ಲೈಕ್ AMC ಕೂಡ ನಾಟ್ ಓನ್ಲಿ ವಿತ್ ಇನ್ ದ ಡಿಸ್ಟ್ರಿಕ್ಟ್, ಇವನ್ ಅದರ್ ಡಿಸ್ಟ್ರಿಕ್ಟ್ ಅದರ್ ಸ್ಟೇಟ್ಗೂ ಕೂಡ ಸ್ಪ್ರೆಡ್ ಆಗಿದೆ. ಎಸ್ಪೆಷಲಿ ಬನಾನಾ ಸ್ಪೆಷಲ್ ತುಂಬಾ ಬೇಡಿಕೆ ಇದೆ, ಎಸ್ಪೆಷಲಿ ದಿ ಡಿಸ್ಟ್ರಿಕ್ಟ್ಸ್ ಲೈಕ್ ಮೈಸೂರು ಅಂಡ್ ಅದರ್ ಸ್ಟೇಟ್ ಲೈಕ್ ತಮಿಳ್ನಾಡು. ಸೊ ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್ ಇವತ್ತು ನಾವು ಜಾಸ್ತಿ ಮಾತಾಡ್ತಾ ಇರ್ತೀವಿ. ಸೊ ಅದರಲ್ಲಿ
ಒಂದು 18,000 ಸಾಯಿಲ್ ಸ್ಯಾಂಪಲ್ಸ್, 18,00,000 ರೆವಿನ್ಯೂ ಜನರೇಷನ್ ಆಗಿ ಒಂದು 15,000 ರೈತರಿಗೆ ಕವರ್ ಆಗಿದೆ. 7,000 ಮೇಲ್ಪಟ್ಟ ರೈತರ ಐ ಮೀನ್ ಹಳ್ಳಿಗಳಿಗೆ ಈ ಒಂದು ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್, ವಾಟರ್ ಸ್ಯಾಂಪಲ್ ಅನಾಲಿಸಿಸ್ ಕವರ್ ಆಗಿದೆ. ಇದು ಇಷ್ಟುವರೆಗೂ ನಮ್ಮ ಕೆವಿಕೆಯಲ್ಲಿ ಏನು ಪ್ರಾಗ್ರೆಸ್ ಆಗಿತ್ತು ಈ ಕಳೆದ ಒಂದು ವರ್ಷ ಜನವರಿ ಮತ್ತು ಡಿಸೆಂಬರ್ವರೆಗೂ. ಮುಂದೆ ಪ್ರಪೋಸ್ಡ್ ಆ್ಯಕ್ಷನ್ ಪ್ಲ್ಯಾನ್ ನಮ್ಮ ಅಟಾರಿ ಗೈಡ್ಲೈನ್ಸ್ ಪ್ರಕಾರ ನಾನು ಮೇಜರ್ ಆಪರೇಷನಲ್ ವಿಲೇಜಸ್ ಮತ್ತು ಯಾವ ಎಂಟರ್ಪ್ರೈಸಲ್ಲಿ ಯಾವ ಪ್ರಾಬ್ಲಮ್ಸ್ ಮತ್ತು ಥ್ರಸ್ಟ್ ಏರಿಯಾ ಏನು ಇಂಟರ್ವೆನ್ಷನ್ನ ಕೈಗೊಂಡಿದ್ದೀನಿ ಅಂತ. ಇದರಲ್ಲಿ ಮೋಸ್ಟ್ಲಿ ಒಂದು 70% ಈ ವರ್ಷ ಕಂಟಿನ್ಯೂ ಮಾಡೋ ರೀತಿಯಲ್ಲಿದೆ, ಯಾಕಂದರೆ ಹಿಂದಿನ ವರ್ಷನೇ ಅದು ಪ್ರಾರಂಭ ಆಗಿದೆ. ಸೊ ಬೇರೆ ಕ್ಲಸ್ಟರ್ಗಳಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಒಂದು 20% ಹೊಸ OFT FLD ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಇದನ್ನು ನಾನು ಇದೇ ಪ್ರಪೋಸ್ಡ್ ಆ್ಯಕ್ಷನ್ ಪ್ಲ್ಯಾನ್ ನಾವು ರೈತರ ಜೊತೆ ಚರ್ಚೆ ಮಾಡ್ಬೋದು, ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡ್ಬೋದು. ಇದನ್ನು KVK ಡೆಲಿವರಬಲ್ಸ್ ಅಂತ ನಾನು ಕೊನೆಯ ಒಂದು ಸ್ಲೈಡಲ್ಲಿ ತೋರಿಸಿದ್ದೀನಿ. ಅದು RFS ಆಕ್ಟಿವಿಟೀಸ್ ಡಿಸ್ಕಸ್ನ ಆದ ನಂತರ ನಾವು ಅದನ್ನು ಚರ್ಚೆ ಮಾಡ್ಬೋದು. ಸೊ ಬಾಟಲ್ ಗಾಡ್, ಪ್ಯಾಡಿ, ಮುಸ್ಕಿನ್ ಜೋಳ, ರಾಗಿ, ತೊಗರಿ, ಫ್ರೆಂಚ್ ಬೀನ್, ಆನಿಯನ್, ಹೀರೆಕಾಯಿ, ಮುಕ್ಕುನ, ನ್ಯೂಟ್ರಿ ಗಾರ್ಡನ್, ಫಾಡರ್ ಮತ್ತು ಕೋಕೋನಟ್ಟಲ್ಲಿ ಕೋಕೋನಟ್ ಚಿಪ್ಸ್, ದಟ್ ಈಸ್ ವ್ಯಾಲ್ಯೂ ಅಡಿಷನ್. ಸೊ ಇದು ರಿವಾಲ್ವಿಂಗ್ ಫಂಡ್ ಆಕ್ಟಿವಿಟೀಸಲ್ಲಿ ಹಿಂದಿನ ವರ್ಷ ಇವ ನಮ್ಮ IHR ಲೈಸೆನ್ಸ್ ಪ್ರಾಡಕ್ಟ್ಸ್ ಮತ್ತು ನಮ್ದೆಲ್ಲ ಕೂಡಿ 1,29,00,000 ಇನ್ಕಮ್ ಅನ್ನು ಈ ವರ್ಷ ನಮ್ಮ ಜನವರಿಯಿಂದ ಡಿಸೆಂಬರ್ವರೆಗೆ ನಮ್ಮ KVK ಇನ್ಕಮ್ ಆಗಿ ಆದಾಯ ಪಡ್ಕೊಂಡಿದೆ. ಅದರಲ್ಲಿ ಆಲ್ಮೋಸ್ಟ್ ಎಕ್ಸ್ಪೆಂಡಿಚರ್ಸ್ 1,07,00,000 ಆಗಿದೆ. ಹಿಂದಿನ ವರ್ಷ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ 10,00,000 ತೊಗೊಂಡ್ರು, ನೆಟ್ ಪ್ರಾಫಿಟ್ ಆಗಿ ಒಂದು 20,00,000 ತೊಗೊಂಡ್ರು, 30,00,000 ನಮ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಇದು ಯಾವಾಗಲೂ ನಾವು ಆನ್ಯುವಲ್ ರಿಪೋರ್ಟ್ ಮತ್ತು SAC ನಾವು ಜನವರಿ ಟು ಡಿಸೆಂಬರ್ ಡೇಟಾವನ್ನು ಕೊಡ್ತೀವಿ. ಬಟ್ ಆ್ಯಕ್ಚುಲಿ ಏನು ಅಂದರೆ ಏಪ್ರಿಲ್ ಟು ಮಾರ್ಚ್ ಡೇಟಾ ನೋಡೋದು ಸ್ವಲ್ಪ ಚೇಂಜ್ ಆಗ್ಬೋದು ಫಿನಾನ್ಷಿಯಲ್ ಡೇಟಾ, ಬಟ್ ಐ ಆಮ್ ಜಸ್ಟ್ ಶೇರಿಂಗ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಒವ್ವೊಂದು ವರ್ಷನೂ ಕೂಡ ನಮ್ಮಲ್ಲಿ ಮ್ಯಾಜರ್ ಮೈಕ್ರೋ ನ್ಯೂಟ್ರಿಯನ್ಸ್, ರಾ ಮೆಟೀರಿಯಲ್, ಆಮೇಲೆ ಬಯೋ ಪೆಸ್ಟಿಸೈಡ್ಸು, ಆಮೇಲೆ ಅದರ್ ಫಾರ್ಮ್ ಯೂನಿಟ್ಸ್ಗೆ ಒಂದು 20-25,00,000 ಖರ್ಚಾಗುತ್ತೆ. ಮೇಜರ್ ನಮ್ಮ ಎಕ್ಸ್ಪೆನ್ಸಸ್ ಅಂದರೆ ಲೇಬರ್ಗೆ ಹೋಗುತ್ತೆ, ಒಂದು 60-65,00,000 ಲೇಬರ್ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ. ಅದು ಹಿಂದಿನ ವರ್ಷನೂ ಏನೇ ಆಗಿದೆ. ಮುಂದೆ 2022 ಕೆಲವೊಂದು ಆ್ಯಕ್ಟಿವಿಟೀಸನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಸ್ಪೆಷಲಿ ಒಂದು ಶೇಡ್ ನೆಟ್, ಇವತ್ತು ನಮಗೆ ಜಾಸ್ತಿ ಸೀಲಿಂಗ್ಸ್ಗೆ ಪ್ಲಾಂಟಿಂಗ್ ಮೆಟೀರಿಯಲ್ಸ್ಗೆ ಡಿಮ್ಯಾಂಡ್ ಆಗ್ತಾ ಇದೆ. ಪ್ರೆಸೆಂಟ್ ಏನು ನಾವು ಶೇಡ್ ನೆಟ್ಟು ಪಾಲಿಯೋಸ್ ಇದೆಯೋ ಅದು ಸಾಕ್ತಾ ಇಲ್ಲ. ಸೊ ಅದನ್ನ ಒಂದು 5,00,000 ವರ್ತ್ ಶೇಡ್ ನೆಟ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ, ಅದು ಅಪ್ರೂವಲ್ ಸ್ಟೇಜಲ್ಲಿ ಇದೆ. ಅದೇ ರೀತಿಯಲ್ಲಿ ಒಂದು ಕೆಲವೊಂದು ಡ್ರಿಪ್ ಇರಿಗೇಷನ್ ಮೆಟೀರಿಯಲ್ಸು, ಒಂದು ಸ್ಮಾಲ್ ಓಪನ್ ಗ್ರೇಸಿಂಗ್ ಯೂನಿಟ್ ಫಾರ್ ಶೀಪ್, ಅದೊಂದು. ಆಮೇಲೆ ಇವತ್ತು ನಾನೇನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ರೆ ಡ್ರೈನೇಜ್ ಚಾನಲ್ ಅನ್ನು ಸ್ವಲ್ಪ ಪ್ರಾಪರ್ ಆಗಿ ಸಿಮೆಂಟ್ ಟನಲ್ಸ್ ಇದ್ಬಿಟ್ಟು ನಾವು ಅದನ್ನು ಮಾಡಿದರೆ ಮುಂದೆ ಯಾವಾಗೂ ಈ ಥರ ಫ್ಲಡ್ ಆಗೋವಾಗ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಸ್ವಲ್ಪ ಪಾರ್ಸಿಲ್ ಫೆನ್ಸಿಂಗ್ ಫಾರ್ಮ್ಗೆ ಬೇಕಾಗಿದೆ. ಆಮೇಲೆ ರಾ ಮೆಟೀರಿಯಲ್ಸ್ ಯಾವಾಗೂ ಒಂದು 20-25,00,000 ರಾ ಮೆಟೀರಿಯಲ್ ನಮ್ಮದು ಪರ್ಚೇಸ್ ಆಗಿ ಆಗುತ್ತೆ. ಸೊ ಫೈನಲ್ ಫ್ಯೂ ಸ್ಲೈಡ್ಸ್ ಆನ್ KVK ಡೆಲಿವರಬಲ್ಸ್. ಇವತ್ತು ಏನು ನಾನು ಹಿಂದೆ ನಿಮಗೆ ತೋರಿಸಿದನೋ ಅದನ್ನು ಎಸ್ಪೆಷಲಿ ಆನ್ ಫಾರ್ಮ್ ಟೆಸ್ಟಿಂಗ್ ಕ್ಷೇತ್ರ ಪರೀಕ್ಷೆ ಇದರಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ಅಂದರೆ ದಾಳಂಬಿ, ಮೆಣಸಿನ್ಕಾಯಿ, ನೆಲಗಡಲೆ ಮತ್ತು ಫಾಡರ್ದು ಮೇವ್ದು ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನಲ್ಲಿ ಎಲ್ಲ ಫಾರ್ಮಿಂಗ್ ಸಿಸ್ಟಮನ್ನು ನಾವು ಬೇಸ್ ಮಾಡಿ ಸೀರಿಯಲ್ಸಲ್ಲಿ ಭತ್ತ, ರಾಗಿ ಮತ್ತು ಮುಸ್ಕಿನ್ ಜೋಳ, ಮತ್ತು ಪಲ್ಸಸ್ಸಲ್ಲಿ ತೊಗರಿ, ಮತ್ತು FLDಯಲ್ಲಿ ನಾವು ಮತ್ತು ಎಣ್ಣೆಕಾಳುಗಳಲ್ಲಿ ನೆಲಗಡಲೆಯಲ್ಲಿ CFLD ಪ್ರಾಜೆಕ್ಟಲ್ಲಿ ನೆಲಗಡಲೆ ಮತ್ತು ಕ್ಯಾಸ್ಟರ್, ಮತ್ತು ಹೊಸ ಒಂದು ನೈಜರ್ ಉಚ್ಚಲ್ ಅಂತ ನಾವು ಹೇಳ್ತೀವೋ ಅದೊಂದು, ಮತ್ತು ಹೂವಿನ ಇದರಲ್ಲಿ ಟ್ಯೂಬರೋಸ್, ಮತ್ತು ತರಕಾರಿಯಲ್ಲಿ ಫ್ರೆಂಚ್ ಬೀನ್, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹೀರೆಕಾಯಿ ಮತ್ತು ಬಾಟಲ್ ಗಾರ್ಡ್. ಸೊ ಅದೇ ರೀತಿಯಲ್ಲಿ FLDಯಲ್ಲಿ ಫಾರ್ಡರ್ ಮತ್ತು ಮಿಕ್ಕುಣ,
ನ್ಯೂಟ್ರಿ ಗಾರ್ಡನ್ ಮತ್ತೆ ಕೋಕೋನಟ್ ವ್ಯಾಲ್ಯೂ ಅಡಿಷನ್ ನಮ್ಮ ತುಮಕೂರು ಇವಾಗ ODOP ಅಂತ ಏನ್ ಸೆಲೆಕ್ಟ್ ಆಗಿದೆಯೋ ಅದರಲ್ಲಿ ಒಂದು ಕೋಕೋನಟ್ ಚಿಪ್ಸ್ ವ್ಯಾಲ್ಯೂ ಅಡಿಷನ್ ಕೂಡ ಇವತ್ತು ತಗೊಂಡಿದೀವಿ. ಆ ಒಂದು ಪ್ರಪೋಸ್ಡ್ ಆಕ್ಟಿವಿಟೀಸ್ ಅನ್ನ KVK ಡೆಲಿವರಬಲ್ಸ್ ಅಂತ ಕಮಾಡಿಟಿ ವೈಸ್ ನಾನು ಇವತ್ತು ಒಂದು 23 ಇಂಟರ್ವೆನ್ಸನ್ನ ಮುಂದೆ ಹಂಚ್ಕೊಳ್ತೇನೆ ನಾನು. ಇದ್ರ ಬಗ್ಗೆ ನಾವು ಏನು ಚರ್ಚೆ ಮಾಡಬಹುದು ಅಂದ್ರೆ ಈ ಒಂದೊಂದು ಪಾಯಿಂಟ್ ಅಲ್ಲಿ ಕೂಡ ಚರ್ಚೆ ಮಾಡಬಹುದು. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಗ್ಲಾನ್ಸ್ ನಾನು ಓದಕ್ಕೆ ಇಷ್ಟಪಡ್ತೇನೆ, ಮುಂದೆ ನಾವು ಅದು ಚರ್ಚೆಯಲ್ಲಿ ಮಾತಾಡ್ಬೋದು. ಎಸ್ಪೆಷಲಿ ಕೋಂಗ್ರನೇಟ್ ಅಲ್ಲಿ ನಾವು ನೋಡಿದಾಗ ಈ ಒಂದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಮತ್ತು ಆಕ್ಟಿನೋ ಪ್ಲಸ್ ಈಸ್ ದಿ ಮೋಸ್ಟ್ ಪ್ರಾಮಿಸಿಂಗ್ ರೆಮಿಡಿ ಫಾರ್ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂಡ್ ವಿಲ್ಟ್. ಆಮೇಲೆ ಮೆನ್ಸಿನ್ ಕೈಲಿ ಅರ್ಕ ಗಗನ್, ಇವತ್ತು ಪ್ರೈವೇಟ್ ಅಲ್ಲಿ ಅರ್ಕ ಡೆಮನ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಈಕ್ವಲೆಂಟ್ ಆಗಿ ರೈತರಿಗೆ ಇವತ್ತೊಂದು ಮುಂದೆ ಇದಾಗುತ್ತೆ. ಮುಂದೆ ಇದು ಇನ್ನು ನ್ಯೂ ಕ್ಲಸ್ಟರ್ ಅಲ್ಲಿ ಕವರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಗ್ರೌಂಡ್ ನಟ್ ಅಲ್ಲಿ DGRMB ವೆರೈಟೀಸ್ ಮತ್ತೆ ಕದ್ರಿ ಲೇಪಾಕ್ಸಿ ಮತ್ತೆ ಮೇವ್ ಅಲ್ಲಿ ಗ್ರಾಸ್ ಮತ್ತು KOFS 31 POSTIC 9 ಭತ್ತದಲ್ಲಿ ವಾಟರ್ ಸೇವಿಂಗ್ ವೆರೈಟಿ ಮೋಸ್ಟ್ ಪ್ರಾಮಿಸಿಂಗ್. ವೇರ್ ಎವರ್ ದ ಫಾರ್ಮರ್ಸ್ ಅವರು ಕನ್ಸಂಪ್ಷನ್ ಪರ್ಪಸ್ ಗೆ ಅದನ್ನ ಯೂಸ್ ಮಾಡ್ಬೇಕಂದ್ರೆ ದಿಸ್ ಈಸ್ ದಿ ಫ್ಯೂಚರ್ ಫಾರ್ ರೈಸ್ ಫಾರ್ಮರ್ಸ್. ಅದರ ಅಟ್ ದ ಸೇಮ್ ಟೈಮ್ ಬೆನಿಫಿಷಿಯಲ್ ಫಾರ್ ದ ಎನ್ವಿರಾನ್ಮೆಂಟ್. ಮುಸ್ಕಿನ್ ಜೋಳದಲ್ಲಿ ಇವತ್ತು ನಾನು ಪೂಸಾ ಮಸ್ಟರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಒಂದು ಬಯೋ ಫೋರ್ಟಿಫೈಡ್ ವೆರೈಟಿ ಫಾರ್ ಮಾಲ್ ನ್ಯೂಟ್ರಿಷನ್ ಅಂತ ನಮ್ಮ SMS ಹೋಮ್ ಸೈನ್ಸ್ ಅವರು ಈ ವರ್ಷ ಒಂದು ಹೊಸ FLD ಪೂಸಾ ವಿವೇಕ್ ಅಂತ. ಇದು ಬೀಜಗಳನ್ನ ನಾವು ವ್ಯವಸ್ಥೆ ಮಾಡಿದ್ರೆ ನಿಜವಾಗ್ಲೂ ರೈತರಿಗೆ ಎಸ್ಪೆಷಲಿ ಮಾಲ್ ನ್ಯೂಟ್ರಿಷನ್ ರೀಜನ್ಗೆ ಇದೊಂದು ಒಳ್ಳೆ ಸಪೋರ್ಟ್ ಆಗುತ್ತೆ. ರಾಗಿಯಲ್ಲಿ KMR 630 ಅಗೈನ್ ಬ್ಲಾಸ್ಟ್ ಡಿಸೀಸ್ ಕಂಟ್ರೋಲ್ಡ್ ಟಾಲರೆಂಟ್ ತಳಿ ಇದು GKVK ಇದು. ಅದೇ ರೀತಿಯಲ್ಲಿ BioFortified ಅನದರ್ ವೆರೈಟಿ ಫಿಂಗರ್ ಮಿಲ್ಲೆಟ್ ಅಲ್ಲಿ ರಾಗಿಯಲ್ಲಿ CFM V1 ಅಂತ ಇಂದ್ರಾವತಿ ತಳಿ ಅಂತ ನಮ್ಮ ASRP ಸ್ಮಾಲ್ ಮಿಲ್ಲೆಟ್ಸ್ ಅಂಗ್ರು ನಮ್ಮ ಹೋಮ್ ಸೈನ್ಸ್ SMS ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಬೀಜವನ್ನು ತರಿಸಿದ್ರೆ ಈ ವರ್ಷ FLD ಆಗಿ ಇದನ್ನು ತಗೋಬಹುದು. ಆಮೇಲೆ ಗ್ರೌಂಡ್ ನಟ್ ಅಲ್ಲಿ ಈ ವರ್ಷನು ಇವತ್ತು NMOP ಅಥವಾ NFSM ಕಂಟಿನ್ಯೂಸ್ ಆಗಿ ಇವತ್ತು ನಮಗೆ ಡೆಮಾನ್ಸ್ಟ್ರೇಷನ್ ನಡೀತಾ ಇರ್ತದೆ. ಸೊ ಆ ಒಂದು ಇದರಲ್ಲಿ K6 ತಳಿಯನ್ನು ನಾವು ಇನ್ನೂ ಕೂಡ FEOs ಸಪೋರ್ಟ್ ತಗೊಂಡು ಹೆಚ್ಚು ಏರಿಯಾಗಳಿಗೆ ನಾವು ಕವರ್ ಮಾಡ್ತಾ ಇರ್ತೀವಿ. ದಿಸ್ ಈಸ್ ಟೇಕನ್ ಬೈ SMS ಪ್ಲಾಂಟ್ ಪ್ರೊಡಕ್ಷನ್. ಅದೇ ರೀತಿಯಲ್ಲಿ ಕ್ಯಾಸ್ಟರ್ ICH 66 ಫ್ರಮ್ IIOR ಫ್ರಮ್ SMS ಪ್ಲಾಂಟ್ ಪ್ರೊಡಕ್ಷನ್. ಇದು ನಾನು ಹೇಳಿದ ನೈಜರ್ DNS 4 ಅಂತ ಇವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ಇದನ್ನ ನೋಡ್ತಾ ಇರ್ಬೋದು. ಇದು ಲೋಕಲ್ ಅಲ್ಲಿ ರೈತರು ಏನ್ ಬೆಳೀತಾ ಇದ್ರು ಅದನ್ನೆಲ್ಲ ಮರ್ತಿದ್ದಾರೆ. ಸೊ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವರು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಹಲವಾರು ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಇದರಲ್ಲಿ ಇವತ್ತು ನೈಜರ್ ಅನ್ನ ನಾವು ಅಂಡರ್ CFLD ಎಸ್ ಆಯಿಲ್ ಸೀಡ್ ಇದನ್ನ ಪ್ರಮೋಟ್ ಮಾಡ್ಬೇಕಂತ US ಧಾರವಾಡ ವೆರೈಟಿ ಈ ವರ್ಷ. ಆಮೇಲೆ NFSM ಅಲ್ಲಿ ಮತ್ತೆ ಈ ವರ್ಷ ಪ್ರಾಜೆಕ್ಟ್ ಅಲ್ಲಿ ರೆಡ್ ಗ್ರಾಮ್ VRG 5 ಅದನ್ನು ಕೂಡ ನಾವು SMS ಪ್ಲಾನ್ ಬಿಡಿಂಗ್ ತಗೊಳ್ತಾ ಇರ್ತಾರೆ. ಯಾಕಂದ್ರೆ ಇದು ಅಟ್ ಪ್ರೆಸೆಂಟ್ ಮೋಸ್ಟ್ ಪ್ರಾಮಿಸಿಂಗ್ ರೆಡ್ ಗ್ರಾಮ್ ವೆರೈಟಿ. ಆಮೇಲೆ ಈ ವರ್ಷ ಹೊಸದಾಗಿ ಫ್ರೆಂಚ್ ಬೀನ್ ಅರ್ಕ ಸುಕೋಮಲ್, ಇದು ಎಲ್ಲೋ ಮೊಸೈಕ್ ಟಾಲರೆಂಟ್ ಅಂತ ನಮ್ಮ IHR ತಳಿ. ಸೊ ಇದನ್ನು ಕೂಡ ಈ ವರ್ಷ ಹೊಸ FLD ಆಗಿ ತಗೊಳ್ತಾರೆ SMS ಹಾರ್ಟಿಕಲ್ಚರ್. ಅದೇ ರೀತಿಯಲ್ಲಿ ಹೊಸದಾಗಿ ಅರ್ಕ ಸಾನ್ವಿ ಚಿಲ್ಲಿ ಅಗೇನ್ಸ್ಟ್ ದಿಸ್ ಲೀಫ್ ಕರ್ಲ್ ಡಿಸೀಸ್ ಪೌಡರ್ ಮಿಲ್ಡಿಯು ಆಂಥ್ರಾಕ್ನೋಸ್ಗೆ. ಸೊ ಇದು ನಮ್ಮ SMS ಹಾರ್ಟಿಕಲ್ಚರ್ ಅವರು ತಗೊಳ್ತಾ ಇರ್ತಾರೆ. ಅರ್ಕ ಬೀಮ್ ಕಂಟಿನ್ಯೂಯೇಷನ್ ಆಗ್ತಾ ಇದೆ SMS ಪ್ಲಾನ್ ಬ್ರೀಡಿಂಗ್. ದಿಸ್ ಈಸ್ ಆಲ್ಸೋ ರೈತರ ಜೊತೆ ಒಳ್ಳೆ ಒಂದು ರಿಸೆಪ್ಟೆನ್ಸ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ಅರ್ಕ ಪ್ರಸನ್ ರಿಜ್ ಗಾರ್ಡ್ ಆಲ್ಸೋ ರೈತರ ಜೊತೆಗೆ ಈ ವರ್ಷ ಹೊಸ ಕ್ಲಸ್ಟರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಅದೆರಡು ಕಂಟಿನ್ಯೂಯಿಂಗ್ FLDs, ಇದು ಬಾಟಲ್ ಗಾರ್ಡ್ ಅರ್ಕ ಶ್ರೇಯಸ್ ಅಂತ, ಇದು ನಮ್ಮ IHR ತಲೆ. ಇದು ಇವತ್ತು ಯಾವುದೇ ಇವು ಕುಕ್ಕರ್ ಬಿಟ್ ರಿಲೇಟೆಡ್ ಫ್ಯಾಮಿಲಿಗೆ ಇವತ್ತು ನಾಟಿಕಾಯಿ ಅಂತ ನಮ್ಮಲ್ಲಿ ಒಳ್ಳೆ ಬೇಡಿಕೆ ಇದೆ. ಅಂದ್ರೆ ಬಾಟಲ್ ಗಾರ್ಡ್ ಇರ್ಬೋದು, ಸ್ನೇಕ್ ಗಾರ್ಡ್ ಇರ್ಬೋದು, ಅಥವಾ ರಿಚ್ ಗಾರ್ಡ್ ಇರ್ಬೋದು. ಸೊ ಆ ಒಂದು ಹೊಸ ಇದು ಬಾಟಲ್ ಗಾರ್ಡ್ ಅಲ್ಲಿ ಅರ್ಕ ಶ್ರೇಯಸ್ ಇವತ್ತು ನಮ್ಮ SMS ಪ್ಲಾಂಟ್ ಪ್ರೊಡಕ್ಷನ್ ಅವರು ಮುಂದಿನ ಒಂದು ಇದರಲ್ಲಿ ಅದನ್ನ ತಗೊಳ್ತಾ ಇರ್ತಾರೆ. ಆಮೇಲೆ ಟ್ಯೂಬರೋಸ್ ಅರ್ಕ ಪ್ರಜ್ವಲ್ ಕಂಟಿನ್ಯೂ ಆಗ್ತಾ ಇರ್ತದೆ.
ಮಿಥುನ ಅಕ್ಕಸೂತ್ರ ಕಂಟಿನ್ಯೂ ಆಗ್ತಾ ಇದೆ. ಕೋಎಫ್ಎಸ್ 31 ಮೋಸ್ಟ್ ಪ್ರಾಮಿಸಿಂಗ್. ನಮ್ಮ ಎನ್ ಎ ಎನ್ ಪಿ ಅವರು ಯಾವತ್ತೂ ಹೇಳ್ತಾ ಇರ್ತಾರೆ ದಿಸ್ ಸೀಡ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ ಟು ಗೋಲ್ಡ್ ಅಂತ. ಎಸ್ಪೆಷಲಿ ಸಮ್ಟೈಮ್ಸ್ ಮೋರ್ ಫ್ಲಡ್ ಇದ್ರೂ ಪ್ರಾಬ್ಲಮ್ ಆಗ್ತಾ ಇತ್ತು, ಹಿಂದಿನ ವರ್ಷ ಡ್ರೈ ಇದ್ರು. ಸೊ ಇದ್ರದ್ದು ಬೀಜಗಳನ್ನು ನಾವು ಉತ್ಪಾದನೆ ಮಾಡಿಕೊಂಡು ನಮ್ಮ ಕೆವಿಕೆಯಲ್ಲಿ ಇಟ್ಕೊಂಡಿದ್ದೀವಿ. ಸೊ ರೈತರು ಇದನ್ನ ತಗೊಂಡು ಹಾಕ್ತಾ ಇರ್ತಾರೆ. ವೆರಿ ಟೇಸ್ಟಿ ಅಂಡ್ ಮೋಸ್ಟ್ ಪ್ರಾಮಿಸಿಂಗ್. 5 ಇಯರ್ಸ್ ಮಲ್ಟಿಕಟ್ ವೆರೈಟಿ, ಆಲ್ಮೋಸ್ಟ್ 130 ಟನ್ಸ್ ಪರ್ ಹೆಕ್ಟರ್ ಪ್ಲಸ್ ಮಿಲ್ಕ್ ಈಲ್ಡ್ ಆಲ್ಸೋ ಕನ್ಸಿಡರಬ್ಲಿ ಇನ್ಕ್ರೀಸ್. ಸೊ ಅದು ಆಮೇಲೆ ಸ್ಮಾಲ್ ರುಮಿನೆನ್ಸ್ಗೆ ಮಾರ್ವಲ್ ಗ್ರಾಸ್. ಅದೇ ರೀತಿಯಲ್ಲಿ ನ್ಯೂಟ್ರಿ ಗಾರ್ಡನ್ ಪ್ರಾಜೆಕ್ಟ್ಸ್ ಇವತ್ತು ನಾವು ಸಟ್ಲಸ್ಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಕೊನೆಗೆ ಇಸ್ ODOP ಕೋಕೋನಟ್ ಅಲ್ಲಿ ಕೋಕೋನಟ್ ಚಿಪ್ಸ್ ದಟ್ ಇಸ್ CPCRA ಕಾಸರಗೋಡು ಒಂದು ಸೋರ್ಸ್ ಆಫ್ ಟೆಕ್ನಾಲಜಿಲಿ ಇವತ್ತು ಮುಂದೆ ನಾವು ಮಾಡ್ತಾ ಇದ್ದೀವಿ. ಸೊ ಇದು ನಟ್ಸಲ್ ನಾನು ನಮ್ಮ ಕೆವಿಕೆ ಒಂದು ಪ್ರಾಗ್ರೆಸ್ ರಿಪೋರ್ಟ್ ಇರ್ಬೋದು. ಆಮೇಲೆ ಹೊಸದಾಗಿ ಮೊದಲನೇ ಬಾರಿ ನಮ್ಮ ಅಟಾರಿ ಅವ್ರದ್ದೊಂದು ಸಜೆಷನ್ ಅಲ್ಲಿ ಫ್ಯೂಚರ್ ಪ್ರಪೋಸ್ಡ್ ಆಕ್ಷನ್ ಪ್ಲಾನ್ ಪ್ಲಸ್ KVK ಡೆಲಿವರಬಲ್ಸ್ ಅದನ್ನು ಕೂಡ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೀನಿ. ಸೊ ಇದು ಇವತ್ತು ಆನ್ಲೈನ್ ಮೀಟಿಂಗ್ ಆಗಿದ್ದನ್ನ ಪರವಾಗಿ ನೀವೆಲ್ಲರೂ ಕೂಡ ಯಾವುದೇ ಒಂದು ಸ್ಲೈಡ್ಸ್ ಅಲ್ಲಿ ನೀವು ನೋಟ್ ಮಾಡ್ಕೊಂಡಿರೋ ಒಂದು ಪಾಯಿಂಟ್ ಅನ್ನ ನೀವು ಚರ್ಚೆ ಮುಖಾಂತರ ಕೇಳಿದ್ರೆ ನಾನು ಆ ಸ್ಲೈಡ್ಗೆ ಹೋಗಿ ನಾವು ಚರ್ಚೆ ಮಾಡ್ಬೋದು. ಮತ್ತೆ ಇದು ಬಿಟ್ಟು ನೀವು ಯಾವುದೇ ಒಂದು ಸಜೆಷನ್ಸ್ ರೆಕಮೆಂಡೇಶನ್ಸ್ ಕೊಟ್ಟರು ಕೂಡ ನಾನು ಅದನ್ನ ನೋಟ್ ಮಾಡಿಕೊಂಡು ಮುಂದೆ ಅದು ಆಕ್ಷನ್ ತಗೊಳಕ್ಕೆ ನಾವು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಸಿದ್ಧವಾಗಿದ್ದೀವಿ. ಧನ್ಯವಾದ. ಧನ್ಯವಾದ ಲೋಕನಂದನ್ ಫಾರ್ ಎಲಾಬೊರೇಟಿವ್ ಪ್ರೆಸೆಂಟೇಶನ್ ಆಫ್ ಆಕ್ಷನ್ ಟೇಕನ್ ರಿಪೋರ್ಟ್, ಓವರ್ಆಲ್ ಪ್ರೋಗ್ರೆಸ್ ರಿಪೋರ್ಟ್, ಪ್ರಪೋಸ್ಡ್ ಆಕ್ಷನ್ ಪ್ಲಾನ್. ಥ್ಯಾಂಕ್ ಯು. ನಾವು ಇಟ್ ಇಸ್ ಓಪನ್ ಫಾರ್ ಡಿಸ್ಕಷನ್. ಯಾರು ಏನ್ ಬೇಕಾದ್ರೂ ಮಧ್ಯ ಮಾತಾಡಿ ಇದು ಮಾಡ್ಬಿಟ್ಟು ಕೈ ಎತ್ತಿ ಮಾಡ್ಬೋದು. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ಇಟ್ ಈಸ್ ಅ ವೆರಿ ಗುಡ್ ಪ್ರೆಸೆಂಟೇಶನ್ ಸರ್, ಅಂಡ್ ಐ ಕಂಗ್ರಾಚುಲೇಟ್ ಡಾಕ್ಟರ್ ಲೋಗಾನಂದ್. ಹಿ ಹ್ಯಾಸ್ ಮೇಡ್ ಆಸ್ ಪರ್ ಅವರ್ ನ್ಯೂ ಗೈಡ್ ಲೈನ್ಸ್ ಹಿ ಹ್ಯಾಸ್ ಪ್ರಿಪೇರ್ಡ್ ಅ ಥರೋ ಪ್ರೋಗ್ರೆಸ್ ರಿಪೋರ್ಟ್ ಅಂಡ್ ಆಕ್ಷನ್ ಪ್ಲಾನ್ ಅಂಡ್ ಆಲ್ ದ ಫ್ಯೂಚರ್ ವರ್ಕ್ ವಾಟ್ ಹಿ ಹ್ಯಾಸ್ ಪ್ಲಾನ್ಡ್, ಎವ್ರಿಥಿಂಗ್ ಹಿ ಹ್ಯಾಸ್ ಡನ್. ಅಂಡ್ ಐ ರಿಕ್ವೆಸ್ಟ್ ಫಸ್ಟ್ ಫ್ರಮ್ ದ ಫಾರ್ಮರ್ಸ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ದೇ ಶುಡ್ ಕಾಂಟ್ರಿಬ್ಯೂಟ್. ಅಂಡ್ ಐ ಲಾಸ್ಟ್ ಎಸ್ಎಸ್ ಆಲ್ಸೋ ಐ ಟೋಲ್ಡ್ ಫಾರ್ಮರ್ಸ್ ವೈಲ್ ಮೇಕಿಂಗ್ ದ ಸಜೆಷನ್ಸ್ ದೇ ನೀಡ್ ನಾಟ್ ಲುಕ್ ಟು ದೇರ್ ಓನ್ ಫಾರ್ಮ್ ಬಿಕಾಸ್ ದೇ ಆರ್ ರಿಪ್ರೆಸೆಂಟಿಂಗ್ ದ ಡಿಸ್ಟ್ರಿಕ್ಟ್ ಅಂಡ್ ಡಿಸ್ಟ್ರಿಕ್ಟ್ ಆಸ್ ಎ ಹೋಲ್ ಅಂಡ್ ವಾಟ್ ಎಕ್ಸಾಕ್ಟ್ಲಿ ಲ್ಯಾಕುನಾ ದೇ ಆರ್ ಫೇಸಿಂಗ್, ವಾಟ್ ದೇ ಎಕ್ಸ್ಪೆಕ್ಟ್ ಫ್ರಮ್ KVK ಅದರ್ ದೆನ್ ವಾಟ್ ಹಸ್ ಬಿನ್ ಲಿಸ್ಟೆಡ್. ಲೆಟ್ ದ ಫಾರ್ಮರ್ಸ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಬಿಕಾಸ್ ದಿಸ್ SAC is meant for taking the suggestions because it is basically advisory in nature and we need to listen to them, then we'll come to our comments. Thank you, sir. Okay, thank you, Malikarjun. ರೈತರು ಯಾರಾದ್ರು ಮಾತಾಡ್ತೀರಾ? ಅಲ್ಲೇ ರೈತರು ಸರ್ ಬಂದಿದ್ದಾರೆ, ರೈತರು ಬಂದಿದ್ದಾರೆ. ಲೋಕನಾಥ್ ಅಲ್ ಯು ಕ್ಯಾನ್ ಜಸ್ಟ್ ಅನ್ಶೇರ್ ದಿಸ್ ಪ್ರೆಸೆಂಟೇಶನ್. ಅನ್ಶೇರ್. ಓಕೆ ಸರ್. ಹಾಂ ಸರ್, ಕೆಂಪರಾಜ್ ಅವರೇ ಮಾತಾಡಿ. ಸ್ವಲ್ಪ ಜ್ವರ ಮಾತಾಡಿ, ಇಲ್ಲ ಮುಂದೆ ಬಂದು ಮಾತಾಡಿ, ಮುಂದೆ ಬಂದು ಮಾತಾಡಿ. ಜಗದೀಶ್ ಸ್ವಲ್ಪ ಆ ಚೇರ್ ಅಲ್ಲಿ ವೇಟ್ ಮಾಡಿ, ಚೇರ್ ಹತ್ರ ಮಾಡಿ. ನಮ್ಗೆ ತೆಂಗಿನ ತೋಟಕ್ಕೆ ಹಸಿರೆಲೆ ಗೊಬ್ಬರ ಮಾಡ್ಕೊಳೋದಕ್ಕೋಸ್ಕರ ಚೆನ್ನಾಗಿರೋದೇನೋ ಬೀಜ ಬೀಜವರ್ ಬೇಕಾಯ್ತು. ಹಸರೆಲೆ ಗೊಬ್ಬರ ಅಂತ ಹೇಳ್ತಾ ಇದ್ದಾರೆ, ಪೌಡರ್ ಅಲ್ಲ ಹಸರೆಲೆ ಗೊಬ್ಬರ. ಮೆಕ್ಕುನಾನು ಮತ್ತೆ ಮೆಕ್ಕುನ ಅದಿದೆಯಲ್ಲ, ಈ ಸತಿ ಡೆಮಾನ್ಸ್ಟ್ರೇಷನ್ ಅಲ್ಲಿ ಇದೆ ಮಾಡ್ಲಿ. ಅದೇ ಹೆಚ್ಚಿಗೆ ಹೆಚ್ಚಿಗೆ ಬೇಕು ಅಂತ ಕೇಳ್ತಾ ಇದಾರೆ ಸರ್. ನಮ್ಮಲ್ಲಿ ಸೀಡ್ಸ್ ಇದೆ ಅಲ್ಲ, ಬೀಜ ಇದೆ ಸರ್, ಬೀಜ ಕೊಡ್ಬೋದಲ್ಲ ಜಾಸ್ತಿ. ಖಂಡಿತ ಖಂಡಿತ. ಸೋಮಶೇಖರ್ ಎಷ್ಟು ಬೀಜಗಳು ಇದಾವೆ ನಮ್ಮ ಹತ್ರ ಐಡಿಯಾ ಅಪ್ರಾಕ್ಸಿಮೇಟ್ಲಿ? ಸರ್, ನಮ್ಮ ಹತ್ರ ಆಲ್ಮೋಸ್ಟ್ ಅರೌಂಡ್ 1000 kg ಇದೆ ಸರ್ ಈಗ ಬೀಜ ರೆಡಿ ರೈಟ್ ನೌ. ಅನದರ್ 500 kg ವಿ ಆರ್ ಗೆಟಿಂಗ್. ಎಸ್, ಓಕೆ. ಈಗ ರೈತರಿಗೆ ಡೆಮೋನ್ಸ್ಟ್ರೇಷನ್ ಬೇಕಾ ಅಥವಾ ನಾವು ಓನ್ಲಿ ಸೀಡ್ಸ್ ಬೇಕಾ ರೈತರಿಗೆ? ಬೀಜ ಮಾತ್ರ ಅಲ್ಲ ಸರ್, ಬೀಜ ಮಾತ್ರ ಸರ್. ಅಲ್ಲಲ್ಲ, ಅವ್ರು ಬೀಜ ಕೊಟ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಬೀಜ ಕೊಟ್ಬಿಟ್ಟು ಅವ್ರ ಫಾರ್ಮ್ ಅಲ್ಲೇ ಡೆಮೋನ್ಸ್ಟ್ರೇಷನ್ ಅಂತಾನೆ ಮಾಡಿ. ಎಸ್ ಸರ್, ಎಸ್ ಸರ್, ದಿಸ್ ಟೈಮ್ ವಿಲ್ ಡೂ ಸರ್. ಓಕೆ. ಏನು ಕೆಜಿಗೆ ಕಾಸ್ಟ್ ಜಗದೀಶ್? ಇದು ಬೀಜ 120 ಪರ್ KG, 120 ಸರ್.
ಮತ್ತೆ ರೈತರು ಮಾತಾಡ್ಬೋದು, ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್, ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡ್ಬೋದು. ಅಲ್ಲ, ರೈತರಿಗೆ ಮೊದಲು ಪ್ರಾಮುಖ್ಯತೆ ಕೊಡೋಣ. ಅವ್ರಿಗೆ ಅವರಲ್ಲಿ ಇರೋ ಕಷ್ಟಗಳು ಏನಿದೆ ಅದಕ್ಕೆ ನಾವು ಏನು ರಿಸರ್ಚ್ ಇಲ್ಲ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾಗಿದೆ. ಯಾವ ಕ್ರಾಪ್ ಬೆಳೀತಾ ಇದಾರೆ ಅವರು, ಬೇರೆ ಯಾವ್ದಾದ್ರು ಬೆಳೆಯಕ್ಕೆ ಇಷ್ಟ ಇದೆಯಾ, ಆ ಬೆಳೆಯ ಕ್ರಾಪ್ಗೆ ಏನಾದ್ರು ಸಪೋರ್ಟ್ ಬೇಕಾ ನಮ್ಮ ಕಡೆಯಿಂದ? ಗುಡ್ ಮಾರ್ನಿಂಗ್ ಸರ್. ಸರ್, ಡಾಕ್ಟರ್ ನಾರಾಯಣ ಡೈರೆಕ್ಟರ್ ಶಿವಪೂರ್ ಮಾತಾಡ್ತಿದ್ದೀನಿ. ಹೇಳಿ ಸರ್. ಸರ್, ಈಗ ಏನಿದೆ ಅಂದ್ರೆ ನಮ್ಮಲ್ಲಿ ಈಗ ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಈಗ ಸ್ವಸಹಾಯ ಸಂಘಗಳು ಎಲ್ಲ ಹೆಣ್ಣು ಮಕ್ಕಳು ಕೂಡ ಈಗ ಶೀಪ್ ರೇರಿಂಗ್ ಮತ್ತು ಗೋಟ್ ರೇರಿಂಗ್ ಬಗ್ಗೆ ಬಹಳ ಹಿಂದೆ ಹಂಗೆ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಇತ್ತು, ಆತರ ಬ್ಯಾಕ್ ಯಾರ್ಡ್ ಈಗ ಶೀಪ್ ಅಂಡ್ ಗೋಟ್ ರೇರಿಂಗ್ ಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ತಾವು ದಯಮಾಡಿ ಹೆಚ್ಚಿನ ಎಸ್ಸಿ ಮತ್ತು ST ಮಹಿಳೆಯರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಈಗ ನಮ್ಮಲ್ಲಿ ಈಗ ಒಂದು ಸ್ಲಾಟರ್ಸ್ ಕೂಡ ಕಟ್ತಾ ಇದ್ದೇವೆ. ಈಗ ಒಂದು ಮಾಡರ್ನ್ ಆಪರೇಟರ್ ಏಷ್ಯಾದಲ್ಲಿ ಫಸ್ಟ್ ಒಂದು ಪರ್ ಡೇ 1,200 1,000 ಮೇಕೆ ಕುರಿನ ಸ್ಲಾಟರ್ ಮಾಡಿ ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿಗೆ ಮಾಂಸವನ್ನು ನಾವು ಕಳಿಸಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಇನ್ನೊಂದು 6 ತಿಂಗಳೊಳಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಹೆಚ್ಚು ಒತ್ತನ್ನ ನಾವು ಕುರಿ ಮತ್ತು ಮೇಕೆ ಸಾಕಾಣಿಕೆ, ಮತ್ತೆ ಈಗ ನಮ್ಮ ಬೇರೆ ಕೌ ಸ್ಲಾಟರ್ ಬ್ಯಾನ್ ಆಗಿದೆ, ಈಗ ಗೋತಿ ನಿಷೇಧ ಬೇರೆ ನಮ್ಮ ಕರ್ನಾಟಕದಲ್ಲಿ ಆಗಿದೆ. ಅದರಿಂದ ಮಾಂಸದ ಡಿಮ್ಯಾಂಡ್ ಜಾಸ್ತಿ ಆದಾಗ ರೇಟ್ ಜಾಸ್ತಿ ಆದಾಗ ತಿರ್ಗಿ ಕನ್ಸಮ್ಷನ್ ಫೇಲ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಆ ರೇಟ್ ಇದು ಕೋಳಿಗೆ ಅಥವಾ ಮೀನ್ಗೆ ಹೋಗ್ತಾರೆ ಜನ. ಅದನ್ನ ಎಷ್ಟು ನ್ಯೂಟ್ರಿಷನ್, ಎಷ್ಟು ಫೈಬರ್ ಇರ್ತಕ್ಕಂಥ ಈ ಕುರಿ ಮತ್ತು ಮೇಕೆ ಮಾಂಸಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ನಾವೇನೋ ಕೋವಿಡ್ ಅಲ್ಲಿ ಏನ್ ಫೇಸ್ ಮಾಡಿವಿ, ಇಮ್ಯುನಿಟಿ ಇಲ್ಲ ಅಂತ. ಇಮ್ಯುನಿಟಿ ಕಮ್ಸ್ ಫ್ರಮ್ ಅನಿಮಲ್ ಆರಿಸನ್ ಪ್ರೋಟೀನ್ದಲ್ಲೇ ಬರ್ತಕ್ಕಂಥದ್ದು ಜಾಸ್ತಿ, ನಮ್ಗೆಲ್ಲ ಗೊತ್ತಿದೆ. ಅದರಿಂದ ಹೆಚ್ಚು ಇವನ್ನ ಟ್ರೈನಿಂಗ್ಸ್ ನ ಮತ್ತು ಏನನ್ನ ಏನೋ ಇದು ಕೊಡ್ತೀವಲ್ಲ ಸಬ್ಸಿಡಿಯರಿ ಐಟಮ್ಸ್ ಕೊಟ್ರೆ ಈ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನಾದ್ರೂ ಭಾವಿಸ್ತೀನಿ ಸರ್. ಧನ್ಯವಾದ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಮ್ಮ SC ST ಪ್ರೋಗ್ರಾಮ್ ಅಲ್ಲಿ SP ಪ್ರೋಗ್ರಾಮ್ ಅಲ್ಲಿ ಕೂಡ ಈ ವಸತಿ ಒಂದು ಪ್ರೋಗ್ರಾಮ್ ಮಾಡಿದ್ರು, ಅದರಲ್ಲೂ ಪ್ರೆಸೆಂಟೇಷನ್ ತೋರಿಸಿದ್ರು. ಮತ್ತೆ 598 ಕುರಿಗಳನ್ನ ನಮ್ಮಲ್ಲೇ ಡೆವಲಪ್ ಮಾಡಿದ್ವಿ, ತಮ್ಮಲ್ಲಿ ಜಾಸ್ತಿ ಆಗಿದ್ದು ಅದನ್ನು ಮಾದ್ಬಿಟ್ಟು ಅದರಿಂದ ಬಂತು. ಮತ್ತೆ ಇದೇ ತರ ಡೆಮಾನ್ಸ್ಟ್ರೇಷನ್ ಕೂಡ ಮಾಡ್ತಾ ಇರ್ತಾರೆ. ಅದನ್ನು ಜಾಸ್ತಿ ಬೇಕು ಅಂದ್ರೆ ನಿಮ್ ಎಲ್ಲಿ ಜಾಗದಲ್ಲಿ ಇರುತ್ತೋ ಅದನ್ನ ಬೇಡಿಕೆ ಸಲ್ಲಿಸಿದ್ರೆ ನಮ್ಮ KVK ಅವ್ರು ಬಂದು ನಿಮ್ಮಲ್ಲಿ ಇದ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಲೋಕಾನಂದ, ನೀವೇನಾದ್ರು ಹೇಳ್ತೀರಾ ಎಕ್ಸ್ಟ್ರಾ? ಎಸ್ ಸರ್, ನಾನು ಹಿಂದೆನೆ ಹೇಳಿದ್ದೀನಿ, ನಾಗಣ್ಣ ಅವರು ಗೊತ್ತು, ನಮ್ಮ SC ಪ್ರಾಜೆಕ್ಟ್ ಅಲ್ಲಿ ಮಧುಗಿರಿ ಮತ್ತೆ ಸಿರಾ ವ್ಯಾಪ್ತಿಯಲ್ಲಿ ಒಂದು SC ಕಮ್ಯುನಿಟಿ ಅವರಿಗೆ ಒಂದು ಟ್ರೈನಿಂಗ್ ಆಗಿದೆ. ಸಾಹೇಬ್ರನ್ನೇ ನಾನು ಎಕ್ಸ್ಪರ್ಟ್ ಆಗೋದು ಕರೆದಿದೆ ಅವ್ರಿಗೆ. ಇವತ್ತು ನಮ್ಮ ಶೀಪ್ ಬೋರ್ಡು ಮತ್ತೆ APMC ಮುಖಾಂತರ ಒಂದು ಹೆಣ್ಣು ಮತ್ತೆ ಒಂದು ಗಂಡು ಕೊಡುವ ಒಂದು ಇದರಲ್ಲಿ ಇವತ್ತು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಸರ್. ಆಲ್ಮೋಸ್ಟ್ ಅದು ಅಪ್ರೂವ್ ಆದರೆ ದಟ್ ವಿಲ್ ಬಿ ದ ಮಾಡೆಲ್ ಫಾರ್ ಅದರ್ಸ್ ಟು ಎಮ್ಯುಲೇಟ್. ಇನ್ಫ್ಯಾಕ್ಟ್ ಇದು ಆಲ್ರೆಡಿ ನಮ್ಮ ನಿವೇದಿ ಅವರು ಕೂಡ ಇದನ್ನು ಕೈಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ SC ಪ್ರಾಜೆಕ್ಟ್ ಆಫ್ IHR ಅಲ್ಲಿ ಇದು ಅಪ್ರೂವ್ ಆದರೆ ಆ ರೈತರಿಗೆ ಆಲ್ಮೋಸ್ಟ್ ಒಂದು 50 ರೈತರು ಬೆನಿಫಿಷರಿ ಆಗ್ತಾ ಇದ್ದಾರೆ. ಮುಂದೆ ಇದು ನಿಮಗೆಲ್ಲ ಗೊತ್ತಿರೋದೆ, ನಾವು ATM ಅಂತ ಕರಿತೀವಿ. ಸೊ ಎನಿ ಟೈಮ್ ಮನಿ ಅಂದ್ರೆ ನಮಗೆ ಶೀಪು ಮತ್ತೆ ಗೋಟು. ಸೊ ಅದು ನಾವು ಒಂದು ಸಪೋರ್ಟಿಂಗ್ ಆಗಿ ಮಾಡ್ಬೋದು ಸರ್. ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಏನಿದೆಯೋ ಅದ್ರ ಜೊತೆ ಅನಿಮಲ್ ಹಸ್ಬೆಂಡ್ರಿ ವಿ ಕ್ಯಾನ್ ಡೂ. ನೀವು ಕೊಟ್ಟಿದ್ದ ಪ್ರಪೋಸಲ್, IHR ಕೊಟ್ಟಿದ್ದ ಪ್ರಪೋಸಲ್ ನಾನು ಆಲ್ರೆಡಿ ಅಪ್ರೂವ್ ಮಾಡಿದ್ದೀನಿ, ಅದು ನಿಮಗೆ ಬರುತ್ತೆ. ಅದು ಥ್ಯಾಂಕ್ ಯು ಸರ್. ದೇವ್ಕುಮಾರ್ ರೈಟ್, ಐ ರಿಯಲಿ ಐ ಅಪ್ರಿಷಿಯೇಟ್ ಲೋಕನಾಥನ್ ಅಂಡ್ ಟೀಮ್ ಫಾರ್ ವೆರಿ ಗುಡ್ ಎಫರ್ಟ್ಸ್ ಮೇಡ್ ಡ್ಯೂರಿಂಗ್ ದ ಲಾಸ್ಟ್ ಇಯರ್ ಅಂಡ್ ಆಲ್ಸೋ ದ ಪ್ರೆಸೆಂಟೇಶನ್ ಆಫ್ ಗುಡ್. ಬಟ್ ಫ್ಯೂ ಆಫ್ ದ ಅಬ್ಸರ್ವೇಷನ್ಸ್ ವಾಟ್ ಐ ಮೇಡ್ ಈಸ್, ಲೋಕನಾಥನ್, ಇನ್ ದ ಆಕ್ಷನ್ ಟೇಕನ್ ರಿಪೋರ್ಟ್ ನೋ ನೀಡ್ ಟು ಲಿಸ್ಟ್ ದ ಪಾಯಿಂಟ್ಸ್ ಆಸ್ ಗಿವನ್ ಬೈ ದ ಡಿಫ್ರೆಂಟ್ ಪರ್ಸನ್ಸ್, ಜಸ್ಟ್ ಯು ಲಿಸ್ಟ್ ದ ನಂಬರ್ ಆಕ್ಷನ್ ಟೇಕನ್, ರೈಟ್? That is the one thing. And the second thing is that whatever the soil and water analysis we make in the KVKs, I think what I thought this year is that if you send that report to us, I pull the results from your KVK as well as the Tiptur KVK, and I will going to submit to the JD, right, from our side, so that they can make use of it, right? That is the one thing. Okay, that sir. Is one thing. And the next is, anyway, you have got an organic block. So adjacent to that, I think the government is mandatory is that we should also have the demonstration block of natural farming. Okay. Sir. And since you are also selling a lot of products, and Tumkur farmers, then they also need a lot of finger millet, ragi and other seeds
can you is it possible to sell the seeds from our NSP also at your counter? It's not a mandate thing. Explore the possibility of selling the some of the OP seeds from NSP unit. And mulberry, tree mulberry, you are popularizing. And that part, the wherever the mulberry cultivation is there, in that case, the thrips and mites are the problems, right? The thrips and mites, thrips and mites. And even in that coconut, I think we have got the spider, the mites and white flies, other problems are there. You have concentrate a little more on that. Rubus white fly. Anyway, the pomegranate disease management, you have taken up the demonstration. I wish those demonstrations to continue in the next years to come. And do you have the fodder museum or the fodder cafeteria at KVK? Yes, sir. Yes, sir. Yes, sir. Yeah, if that is so, it's all right. So yeah, I really appreciate and have seen the whole the entire KVK as well as your farm during our last visit, right? The IFS unit is good, but even if possible, can you introduce the few of the agriculture crops so that the farmers will be benefited whenever they come there, right? And tomato, that is pinhole worm is the problem. I think you may have to take one or two demonstrations to the farmers. And FPOs, actually, you are working with 8 FPOs, and whatever you have planned to have one FPO by KVK itself on honey production, it's a good initiative. I really appreciate you. And the best village for Yale Rampura. I really appreciate the entire KVK as well as IHR team. For getting the national level recognition and the award. And impact analysis, whatever you have projected, it is really good. And wherein you have shown that there is a reduction of cost of cultivation to an extent of about 10% and increase in yield to an extent of 24-25%. It's a good impact made by the KVK. But what I suggest you at this point of time is that would you like... is it possible to continue such things as demonstrations, either in the FLDs, in a few of the places, that if you take up the demonstrations of demonstrating the cost reduction as well as the yield increase aspects to the farmers, that would go as a very good technology and also the good to the farmers. Those are the few of my observations. And with respect to the next year's plan of work or the proposals, tentative plan proposals, I think you may have to discuss at length with both with your scientists there or your director, Dr. B.N.S. Murthy. With this, I think these are the few of my observations, and I congratulate the entire team for the good effort made during the last season and the good presentation. Thank you, Kumar, for your nice suggestions. Suggestions that you have, always our SMSs are there. They are in touch with our scientists. Based on that one only, they will be going forward. And our scientists also here from actively they will participate in all the demonstrations that is required. And some of your suggestions like formation of honey-based FPOs and other things, I'm also interested because all across the country, they want to set up about 100 FPOs of honey, especially for honey, out of 10,000. So that one can come here, that I can channelize that one. If that is our Chamarajanagara has got a lot of potentiality. We can discuss Chamarajanagara, this one, and Coorg. Can have three FPOs on especially for honey, right? Because there is a special funding for that. Is there even in Hassan also? Hassan also, it is in the Malnad region. I think we can think of, and I will ask Loganathan, I will ask our people to contact you. You kindly suggest them how to go about.
and we are also interested in. Yes, sir. All the honey test can be done at our KVK, sir. In fact, promotion. Yeah, in fact, Mr. Paramesh, I think he has come. Jagdish? Yes, Paramesh, our Bandidara. ಸರ್ ಪರಮೇಶ್ ಅಂತ ಅಟ್ ಪ್ರೆಸೆಂಟ್ ಹನಿ ಕೋಆಪರೇಟಿವ್ ಸೊಸೈಟಿಯನ್ನ ಇಟ್ಕೊಂಡಿದ್ದಾರೆ ನಮ್ಮ ತುಮಕೂರಲ್ಲಿ. ಇವ ಅವ್ರದೇ ಬಂದದ್ದು ಎಫ್ ಇ ಓ ಕನ್ವರ್ಟ್ ಆಗ್ತಾ ಇದೆ, ಅದಕ್ಕೆ ನಬಾರ್ಡ್ ಜೊತೆ ಅವ್ರ ಅಪ್ಲಿಕೇಶನ್ ಇದೆ. ಆಲ್ರೆಡಿ ಇವತ್ತು ಬಾಕ್ಸ್ ಎಲ್ಲ ತಗೊಂಡ್ ಬಂದು ನಮ್ಮ ಕೆ ವಿ ಕೆ ಅಲ್ಲಿ ಇವತ್ತು ನಾನು ಹೇಳಿದಾಗ ಪ್ರಮೋಷನ್ ಆಫ್ ಹನಿ ಬಿ ಬಾಕ್ಸಸ್, ಕಾಲನೀಸ್, ಹನಿ ಎಕ್ಸ್ಟ್ರಾಕ್ಷನ್ ಪ್ಲಸ್ ಸ್ಯಾಂಪ್ಲಿಂಗ್ ಅಟ್ ಅವರ್ ಕೆ ವಿ ಕೆ. ಪರಮೇಶ್ ಅವರೇ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇದ್ದೀರಾ? ಬನ್ನಿ ಜಗದೀಶ್, ಮೈಕೆಲ್ ಮಾತಾಡಿ. ಜಸ್ಟ್ ಒಂದು ಟೂ ಮಿನಿಟ್ಸ್ ನಿಮ್ಮ ಅನಿಸಿಕೆಗಳು ಬನ್ನಿ. ಏನು ಆಕ್ಟಿವಿಟೀಸ್ ತಗೊಂಡಿದ್ದೀರಾ, ಏನು ಅನಿಸಿಕೆಗಳು? ಜಸ್ಟ್ ಟೂ ಮಿನಿಟ್ಸ್. ಯಾ ಸರ್, ನಮಸ್ತೆ, ನನ್ನ ಹೆಸರು ಪರಮೇಶ್ ಅಂತ. ನಮಸ್ತೆ ಪರಮೇಶ್ ಅವರೇ, ಸ್ವಲ್ಪ ಜೋರ ಮಾತಾಡಿ. ಸರ್, ತುಮಕೂರಲ್ಲಿ ಅನಿಬಿ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡಿದ್ವಿ. ಸೊ ಈಗ ಬೀ ಕೀಪಿಂಗ್ ಫಾರ್ಮ್ ಪ್ರೊಡ್ಯೂಸರ್ ಕಂಪನಿ ಕೆ ವಿ ಕೆ ಅಂಡರ್ ಸೊ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ಗೆ ಸೊ ಈಗ ಲೋಗನಂದ್ ಸರ್ ಪರ್ಮಿಷನ್ ತಗೊಳ್ತೀವಿ. ಅದಕ್ಕೆ ಪ್ರೊಸೆಸ್ ಯೂನಿಟ್ಗೆ ಏನಾದರೂ ಸಪೋರ್ಟ್ ಅನಿಬಿ ಅನಿ ಕಾಲೋನಿ ಅಂದ್ರೆ ಟೆಸ್ಟ್ ಲ್ಯಾಬ್, ಸೊ ಇಲ್ಲೇ ಅಂಡರ್ ಅಲ್ಲಿ ಕೆ ವಿ ಕೆ ಅಂಡರ್ ಅಲ್ಲೇ ಸೊ ಸ್ಟಾರ್ಟ್ ಮಾಡೋದಕ್ಕೆ ಮಾತಾಡ್ತೀವಿ, ಮಾತಾಡ್ಬಿಟ್ಟು ನಿಮ್ಗೆ ಪರ್ಮಿಷನ್ ಒಂದು ಇದು ಕೊಡ್ತೀವಿ ಅಂತ ಹೇಳಿದ್ರು. ಆಸ್ಪತ್ರೆ ಆದ್ರೆ ಅದೇ ತರ ಈಗ ಎಲ್ಲ ಇದನ್ನ ಇಲ್ಲಿ ನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ. ಈಗೆಲ್ಲ ಬಾಕ್ಸ್ ಗಳೆಲ್ಲ ಇಲ್ಲೇ ಇಟ್ಟು ಇದನ್ನ ಕಾರ್ಮಿಸ್ ಇಲ್ಲ, ಟ್ರೈನಿಂಗ್ಸ್ ಒಂದು ಒಂದು ರೆಡಿ ಕೊಟ್ಟು ಆಲ್ರೆಡಿ ಒಬ್ಬರಿಗೆ ಕೊಡ್ಸಿದೀವಿ. ಈ ಜಿಲ್ಲೆ ಯೋಜನೆ ಅನಿಬಿ ಟ್ರೈನಿಂಗ್ ಕೊಡ್ತಾ ಇರ್ತೀವಿ. ಮುನ್ನೂರ್ ಜನ ಬೇಕಾಗುತ್ತೆ ಒಂದು ಎಫ್ ಇ ಓ ಮಾಡಕ್ಕೆ. ಮುನ್ನೂರ್ ಮಾಡ್ಬಿಟ್ಟು ಎಫ್ ಇ ಓ ಅದೇ ಮುನ್ನೂರ್ ಮಾಡ್ಬಿಟ್ಟು ಎಫ್ ಇ ಓ ನ ನೆಬಾರ್ಡ್ ಮೂಲಕ ಪ್ರಮೋಟ್ ಮಾಡ್ಸೋಣ. ಪ್ಲಸ್ ಒಂದು ಸ್ಕೀಮ್ ಇದೆ ಎಂ ಬಿ ಬಿ ನಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಯೂನಿಟ್ ಹಾಕಕ್ಕೆ, ಅದರಲ್ಲಿ 2 ಕೋಟಿ ತನಕ ಅನುದಾನ ಇರುತ್ತೆ. ಅದನ್ನು ಕೂಡ ಮಾಡ್ಬಿಟ್ಟು ಕೆ ವಿ ಕೆ ಸ್ಥಾಪನೆ ಮಾಡಕ್ ನೋಡ್ಬೋದು ನಾವು. ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಬಿಡಬೇಡಿ. ಸರ್, ಕೆಲವೊಂದು ಫಾರ್ಮರ್ಸ್ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ ಎನ್ ಜಿ ಓ ಕಡೆಯಿಂದ, ದಾನ್ ಫೌಂಡೇಶನ್, ಐ ಡಿ ಎಫ್ ಅವ್ರು, ಅವರು ಕೂಡ ಫಾರ್ಮರ್ಸ್ ಪರವಾಗಿನೂ ಮಾತಾಡ್ಬೋದು. ನೋ, ಇಟ್ಸ್ ಓಪನ್, ಯಾರು ಬೇಕಾದ್ರೆ ಮಾತಾಡ್ಬೋದು. ಶ್ರೀಹರ್ಷ ಮಾತಾಡ್ತೀರಾ? ಹಲೋ ಶ್ರೀಹರ್ಷ ಅವರು, ಹಲೋ ಹಲೋ ಹೇಳಿ ಹರ್ಷ, ಹೇಳಿ ಹರ್ಷ, ಹಲೋ ಹಲೋ ಹೇಳಿ ಶ್ರೀಹರ್ಷ, ಮಾತಾಡಿ. ಎಲ್ಲರಿಗೂ ವಂದನೆಗಳು ಸರ್, ಬೆಳಗಿನ ವಂದನೆಗಳು. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಐ ಅಪ್ರಿಷಿಯೇಟ್ ಮಿಸ್ಟರ್ ಲೋಕನಾಥನ್ ಅಂಡ್ ಟೀಮ್ ಫಾರ್ ದಿಸ್ ಸಕ್ಸಸ್ ಆಫ್ ದಿಸ್ ಇದು ಸರ್. ಆಮೇಲೆ ರೈತರಿಗೆ ದಿಸ್ ಫ್ಯೂಯಲ್ ರೀಜನರೇಷನ್ ಬಗ್ಗೆ ಮತ್ತೆ ನಿಮ್ಮ ಕೆಲವಾರು ಟಾಪಿಕ್ಸ್ ಬಗ್ಗೆ ಹೇಳಿದೆ, ಆಮೇಲೆ ಸ್ವಲ್ಪ ನಾನು ಮಾತಾಡ್ತೀನಿ ಸರ್. ಸರ್, ಐ ಟೇಕ್ ದಿ ಇನ್ಪುಟ್ ಅಂಡ್ ಐ ಟಾಕ್ ಟು ಯು ಲೇಟರ್. ಎಲ್ಲರಿಗೂ ನಮಸ್ಕಾರ, ನೈಸ್ ಟು ಸಿ ಯು ಆಲ್. ಮತ್ತೆ ಕಂಗ್ರಾಚುಲೇಷನ್ಸ್ ಟು ಲೋಗಾನಂದನ್ ಟೀಮ್, ಗುಡ್ ವರ್ಕ್ ಅಂಡ್ ಗುಡ್ ಪ್ರೆಸೆಂಟೇಶನ್ ಅಂಡ್ ಗುಡ್ ರೆವಿನ್ಯೂ ಆಲ್ಸೋ ಇನ್ ಟರ್ಮ್ಸ್ ಆಫ್ ಯುವರ್ ಸೇಲ್ಸ್, ಗುಡ್ ರೆವಿನ್ಯೂ. ಏನಂತಂದ್ರೆ ಎಲ್ಲ ಚೆನ್ನಾಗಿದೆ. ಈಗ ವೆರೈಟೀಸ್ ಗಳು ಬಂದಾಗ, ನಮ್ಮ ಲಾಸ್ಟ್ ಇಯರ್ ನಮ್ಮ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್, ಅಫ್ಕೋರ್ಸ್ ನಾನು ಸಹ ಅದನ್ನ ಹೇಳಿದ್ದೆ,
ಈ ನಮ್ಮ ಕೆವಿಕೆಗಳಲ್ಲಿ ಇದೊಂದೇ ಕೆವಿಕೆಯಲ್ಲಿ ಎಲ್ಲಾ ಕೆವಿಗಳಲ್ಲೂ ಸಹ ಈ ವೆರೈಟಿಗಳನ್ನ ಓಎಫ್ಟಿನಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕಡೆಯಿಂದ ತಂದು ಮಾಡ್ತಾರೆ. ಈಗ ಕಡಲೆಕಾಯಿ ಇಲ್ಲಿಂದ ತಂದಿದ್ದಾರೆ ಜುನಾಗಢದಿಂದ, ಅದು ಆಲ್ರೆಡಿ ನೋಟಿಫೈಡ್ ವೆರೈಟಿ ಆಗಿರುತ್ತೆ ಸ್ಟೇಟ್ ವೈಸ್, ಅವರ ಕೋಆರ್ಡಿನೇಟೆಡ್ ಗ್ರೂಪ್ ಇಂದ ನೋಟಿಫೈ ಆಗಿರುತ್ತೆ. ಬಟ್ ಈಗ ನಿಮ್ಮಲ್ಲಿ ಈಗ ನಮ್ಮ ಕೆವಿಗಳಲ್ಲಿ ಎವಾಲ್ಯೂಟ್ ಮಾಡಿದಾಗ ಆ ಭಾಗಕ್ಕೆ ಅದ್ರ ಉಪಯೋಗ ಬರಬೇಕು ಅಂತಂದ್ರೆ ಸಮ್ಯ ರೆಕಮೆಂಡೇಶನ್ ಬರಬೇಕದು, ಸೀಟ್ ಚೇರ್ ಬರ್ಬೇಕದು. ಸೊ ಇದಕ್ಕೆ ಎರಡು ಆಪ್ಷನ್. ಒಂದು ಏನಾಗುತ್ತೆ, ನಮ್ಮ ಯೂನಿವರ್ಸಿಟಿ ಮೂಲಕ ಝೋನಲ್ ಎನ್ ಆರ್ ಪಿ ಕಾನ್ಸೆಪ್ಟ್ ಅಲ್ಲಿ ಝೋನಲ್ ವರ್ಕ್ಶಾಪ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಿ ಎಂಡಾರ್ಸ್ ಮಾಡ್ತಕ್ಕಂಥದ್ದು, ಎಂಡಾರ್ಸ್ ಮಾಡಿ ಅದನ್ನ ಮಾಡ್ಬೇಕು. ಅದು ಕಷ್ಟ, ಯಾಕಂದ್ರೆ ಬ್ರೀಡರ್ ಬೇಕಾಗುತ್ತೆ ಅದಕ್ಕೆ. ಈಗ ಏನಾಗುತ್ತೆ, ಈಗ ಯೂಶಲಿ ಇಲ್ಲಿ ಕ್ರಾಪ್ ಬ್ರೀಡರ್ಸ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ ಅದನ್ನ ಮಾಡ್ತಾರೆ. ಸೊ ಇದನ್ನ ಯಾರ ಹೆಂಗೋ ಅದು ಅದರ್ವೈಸ್ ಅನದರ್ ವೇ ಇಸ್, ಈಗ ಜುನಾಗಢ್ಗೆನೆ ಆಲ್ರೆಡಿ ದಟ್ ವೆರೈಟೀಸ್ ನೋಟಿಫೈಡ್, ಅವ್ರಿಗೆ ಸಪೋರ್ಟ್ ಮಾಡಿ ಅವರೇ ಬೇಕಾದ್ರೆ ಅಗೇನ್ ಸಬ್ಮಿಟ್ ಈ ಒಂದು ಜೋನ್ಗೆ. ಎಕಾಲಜಿಕಲ್ ರೆಕಮೆಂಡೆಡ್ ಎಕಾಲಜಿಕಲ್ ಜೋನ್ ಅಂತ ಇರುತ್ತೆ ಅದರಲ್ಲಿ ವೆರೈಟಿ ಪ್ರೋಫಾರ್ಮಾ ನೋಟಿಫಿಕೇಶನ್ ಅಲ್ಲಿ. ಸೊ ಅದರಲ್ಲಿ ಈ ತರ ಈ ಜೋನ್ಗೂ ಮಾಡುವಂತ ಅವ್ರ ಏನಾದ್ರು ಎಂಡಾರ್ಸ್ ಮಾಡಿದ್ರೆ ಸೊ ಸೀಡ್ ಚೈನ್ ಸೀಡ್ ಪ್ರೊಡಕ್ಷನ್ ರೆಕಮೆಂಡೇಶನ್ ಅನುಕೂಲ ಆಗುತ್ತೆ. ಸೊ ದ ರಿಸಲ್ಟ್ಸ್ ಆಫ್ ದ ಓಎಫ್ಟಿ ಇನ್ ಎನಿ ಕ್ರಾಪ್ಸ್, ವೆದರ್ ಗ್ರೌಂಡ್ ನೆಟ್ ಆರ್ ಎನಿ ಕ್ರಾಪ್ಸ್, ಸೋ ಮೆನಿ ಕ್ರಾಪ್ಸ್ ಇದ್ ಮಾಡಿದ್ದಾರೆ, ಅದನ್ನ ಮಾಡ್ಬೋದು ಸರ್. ಅದನ್ನ ಒಂದು ಸೆಷನ್ ಅಗೇನ್ ಇದನ್ನ ಐ ವಾಂಟ್ ಟು ರಿಪೀಟ್ ಅಗೇನ್ ದ ಸೇಮ್ ಲಾಸ್ಟ್ ಇಯರ್ಸ್. ಎರಡನೇದಾಗಿ ಸರ್, ಎರಡನೇದಾಗಿ ಈ ನಮ್ಮಲ್ಲಿ ಸರ್, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಝಡ್ ಆರ್ ಪಿ ನಲ್ಲಿ ಒಂದು ನ್ಯೂ ವೆರೈಟೀಸ್ ರಿಲೀಸ್ ಆಗುತ್ತೆ ಫೀಲ್ಡ್ ಕ್ರಾಪ್ಸ್ ಇದರಲ್ಲಿ. ಸೊ ಅಂತ ವೆರೈಟಿಗಳನ್ನ ನೀವು ಆದಷ್ಟು ಎಫ್ ಎಲ್ ಡಿಗಳಲ್ಲಿ ನೀವು ಅಳವಡಿಸಿ ಸರ್. ಅದರಲ್ಲಿ ದ ಮೂಮೆಂಟ್ ಇಟ್ ಈಸ್ ಅಪ್ರೂವ್ಡ್ ಫಾರ್ ದ ರಿಲೀಸ್ ಫ್ರಮ್ ಅವರ್ ಯೂನಿವರ್ಸಿಟಿ ಅಥವಾ ಸ್ಟೇಟ್ ಸಬ್ ಕಮಿಟಿಲಿ ಆದ ತಕ್ಷಣ ನಿಮ್ ಎಫ್ ಎಲ್ ಡಿಗಳು ಅಡಿಷನ್ ಟು ಅದರ್ ಎಫ್ ಎಲ್ ಡಿನಲ್ಲಿ, ಸೊ ದಟ್ ಇಟ್ ವಿಲ್ ಎನ್ಕರೇಜ್ ದ ಮಲ್ಟಿಪ್ಲಿಕೇಶನ್ ಪಾಪ್ಯುಲೇಷನ್ ಆಫ್ ಅವರ್ ವೆರೈಟಿ ಎಸ್ಪೆಷಲಿ ರಿಗಾರ್ಡ್ ಟು ಫೀಲ್ಡ್ ಕ್ರಾಪ್ಸ್. ಅದೊಂದು. ಇನ್ನೊಂದು ICH-66 ಅಂತ, ಈ ಕ್ಯಾಸ್ಟರ್ ಹೈಬ್ರಿಡ್ ಇದು, ಈ ನಮ್ಮಲ್ಲಿ ಈ ವರ್ಷ ಅದು ರಿಲೀಸ್ ಆಗ್ತಾ ಇದೆ. ಇದು ಆಲ್ರೆಡಿ ನೋಟಿಫೈಡ್ ವೆರೈಟಿ, ಹೈದರಾಬಾದ್ ಇವ್ರದ್ದು IAOR ಆಯಿಲ್ ಸೀಡ್ ರಿಸರ್ಚರ್ ಅದನ್ನ ರಿಲೀಸ್ ಮಾಡಿದ್ದಾರೆ. ಅದು ಇವಾಗ ಕ್ಯಾಸ್ಟ್ ಬಹಳ ಚೆನ್ನಾಗಿ ಇದು ಚೆನ್ನಾಗಿದೆ. ಈ ಮೊನ್ನೆ ತುರುವೇಕೆರೆನಲ್ಲಿ ಆಲ್ಮೋಸ್ಟ್ 150 ಏಕರ್ಸ್ ಅಲ್ಲಿ ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಸೊ ಈ ಡಾಟಾ ನಿಮ್ಗೇನಿದೆ ಡಾಟಾ ನಮ್ಮ ಇವರು ನಂದು ಸಬ್ಮಿಷನ್ ಏನು ಅಂತಂದ್ರೆ, ಇವಾಗ ಯು ಆಲ್ಸೋ ಹ್ಯಾವ್ ಡಾಟಾ, ನಿಮ್ದು ಡಾಟಾ ಇದೆ, ಅದ್ ಮಾಡಿದೀರ, ಅಲ್ಟಿಮೇಟ್ಲಿ ಬೆನಿಫಿಟ್ ಶುಡ್ ಗೋ ಟು ಫಾರ್ಮರ್ಸ್. ಸೊ ಇದನ್ನ ನಿಮ್ಮ ನಮ್ಮ ಕ್ಯಾಸ್ಟರ್ ಬ್ರೀಡರ್ ಯಮನೂರ್ ಹತ್ರ ಡಿಸ್ಕಸ್ ಮಾಡಿ, ಸೊ ಸಪೋರ್ಟ್ ಮಾಡ್ಕೊಂಡು ಯು ಆಲ್ಸೋ ಹ್ಯಾವ್ ದ ಕ್ಲೇಮ್ ಲೈಕ್ ದಟ್ ಯು ಹ್ಯಾವ್ ಮೇಡ್ ಎಫರ್ಟ್ಸ್ ಟು ಪಾಪ್ಯುಲರೈಸ್ ವೆರೈಟಿ ಅಂತ. ನಮ್ದು ಏನು ಎಂಡಾರ್ಸ್ ಮಾಡ್ತೀವಿ ಈ ವೆರೈಟಿ ರಿಲೀಸ್ ಚೇನ್ ಅಲ್ಲಿ, ಸೊ ಲೆಟ್ KVK ಹಿರೇಹಳ್ಳಿ ಬಿ ಅಕ್ನಾಲೆಜ್ ಫಾರ್ ಹ್ಯಾವಿಂಗ್ ಕಂಡಕ್ಟೆಡ್ ಎಫ್ ಎಲ್ ಡಿಸ್ ಅಂತ ಮಾಡಿ, ಅಲ್ಟಿಮೇಟ್ಲಿ ಇಟ್ ವಿಲ್ ಎಂಡಾರ್ಸ್ ಬೈ ಸ್ಟೇಟ್ ಸಿಪ್ ಕಮಿಟಿ ಅಂಡ್ ವಿಲ್ ಬಿ ರೆಕಮೆಂಡೆಡ್ ಇನ್ ಅವರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್. ಸೊ ಅದೊಂದು ಭಾಗ, ಅದು ICH-66. ಆಮೇಲೆ ನೆಕ್ಸ್ಟ್ ಇದನ್ನಾಗುತ್ತೆ ಸೀಡ್ ಬೇಕಾಗುತ್ತೆ, ಅವಾಗ ಸೀಡ್ ಏನಾಗುತ್ತೆ ನಮ್ಮಲ್ಲೇ ಮಾಡ್ಬೇಕಾಗುತ್ತೆ. ಈಗ ಸೀಡ್ ಚೇನ್ ಬಂದಾಗ ಅದು ಪೇರೆಂಟಲ್ ಸೀಡ್ಸ್ ಪ್ರೊಡಕ್ಷನ್ ಅದೆಲ್ಲ ಬಂದಾಗ, ಸೊ ನಿಮ್ಮಲ್ಲಿ ಅದನ್ನ ಕಷ್ಟ ಆಗುತ್ತೆ, ಅದನ್ನ ನೀವು ಡೆಮಾನ್ಸ್ಟ್ರೇಷನ್ ಮಾಡ್ತೀರಾ. ಸೊ ನಮ್ಮ ಯೂನಿವರ್ಸಿಟಿ ಬ್ರೀಡರ್ ಅದನ್ನ ಮಾಡ್ಬೇಕಾಗುತ್ತೆ, ಸೊ ದಟ್ ನಿಮ್ಗೆ ವಾಟ್ ಎವರ್ ವರ್ಕ್ ಯು ಡನ್ ಅದಕ್ಕೆ ನಿಮ್ಗೆ ಒಂದು ಇದು ಸಿಗುತ್ತೆ, ವಾಟ್ ರೆಕಗ್ನಿಷನ್ ಅಂಡ್ ಯುವರ್ ಕಾಂಟ್ರಿಬ್ಯೂಷನ್. ಅದೊಂದು ಸರ್. ಆಮೇಲೆ ಈ ಪ್ಯಾಡಿ ಪೋಸ್ಟಿಕ್ 9 ಅಂತ ಒಂದು ವೆರೈಟಿ ಇದು ಮಾಡಿದ್ರಿ, ಪ್ಯಾಡಿ ವೆರೈಟಿ ಬಯೋ ಫಾರ್ಟಿಫಿಕೇಟ್ ವೆರೈಟಿ ಪೋಸ್ಟಿಕ್ 9. ಇನ್ಫ್ಯಾಕ್ಟ್ ಅದು ಇಲ್ಲಿ ನಮ್ಮಲ್ಲಿ ಅಪ್ರೂವ್ ಆಯ್ತು, ಸ್ಟೇಟ್ಸ್ ಕಮಿಟಿನಲ್ಲಿ ಅಪ್ರೂವ್ ಆಯ್ತು, ಬಟ್ ಸೆಂಟ್ರಲ್ ಸಬ್ ಕಮಿಟಿ ಏನು ಕ್ರಾಪ್ ಸ್ಟ್ಯಾಂಡ್ ಫಾರ್ ನೋಟಿಫಿಕೇಶನ್ ಅಂತಿತ್ತೋ ಅಲ್ಲಿ ಅದು ಡಿಫರ್ ಆಗಿದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಬಟ್ ಇದನ್ನ ನಿಮ್ಗೆ ಸೀಟ್ಸ್ ಎಲ್ಲ ಸಿಗ್ತಾ ಇದೆಯಾ ಈಗ ಫರ್ದರ್ ನೀವು ಈಗ ವಾಟ್ ಎವರ್ ಯು ಆರ್ ಪಾಪ್ಯುಲರೈಸಿಂಗ್ ಆ ಸೀಟ್ ಸಿಗ್ತಾ ಇದೆಯಾ ಸರ್ ನಿಮ್ಗೆ ಸೀಟ್ಸ್? ಯಾಕಂದ್ರೆ ಅವಾಗ ಡಾಕ್ಟರ್ ಶೈಲಜಾ ಇತ್ತಲ್ ಮನೆಯವರು ಈ ವೆರೈಟಿಗಳನ್ನ ಮಾಡಿ ಅದು ಅವ್ರು ಹೋದ್ಮೇಲೆ ಸ್ವಲ್ಪ ಕಂಟಿನ್ಯೂಟಿ ಆಗ್ತಾ ಇಲ್ಲ ಇದು. ಸೊ ಹಂಗಾಗಿ ನಿಮ್ಮಲ್ಲಿ ಸೀಡ್ ಇದ್ರೆ ಸ್ಟಿಲ್ ನೋ ಇಟ್ ಇಸ್ ಇಟ್ ವಿಲ್ ಗೋ ಆಸ್ ಎ TL ಸೀಡ್ ಅಂತ, ಈ ಟ್ರೂತ್ ಫುಲ್ಲಿ ಲೇಬಲ್ ಸೀಡ್ ಅಂದ್ರೆ ನಮ್ಮ ಮಿಕ್ಕಳ ವಿಲೇಜ್ ಅಲ್ಲಿ ತಮ್ಮ ಮನೆಗೆ ಸರ್ ಸೀಡ್ಸ್ ಅರ್ಬರ್ ಸಬ್ಸ್ಟ್ರೇಟ್ ಒಂದು ಟನ್ ವರೆಗೂ ಇದೆ ಸರ್. ಯಾಕಂತಂದ್ರೆ ಇವಾಗ ಏನಾಗುತ್ತೆ ನಿಮ್ ಸೀಡ್ ಈಗ ವೆರೈಟಿ ಡೆಮಾನ್ಸ್ಟ್ರೇಷನ್ ಮಾಡ್ಬಿಡ್ತೀರಾ, ನಾಳೆ ಅದು ಡಿಮ್ಯಾಂಡ್ ಬರುತ್ತೆ, ಆ ಸೀಡ್ ಸಪ್ಲೈ ಕೇಳ್ತಾರೆ, ಸೊ ಅವಾಗ ಸೀಡ್ ಪ್ರೊಡಕ್ಷನ್ ಕ್ವಶನ್ಸ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಅದನ್ನ ಮಾಡಿ ಸೀಡ್ ಅವೈಲಬಿಲಿಟಿ ಅವು ಟು ಮೀಟ್ ಅವೈಲಬಿಲಿಟಿ ಮಾಡ್ಕೊಂಡು ಫರ್ದರ್ ಈಗ ರೈತರು ಬರ್ತಾರೆ. ಈಗ ಡೆಮಾನ್ಸ್ಟ್ರೇಷನ್ ಮಾಡಿದ ತಕ್ಷಣ ಬಯೋ ಫಾರ್ಟಿಫೈಟ್ ಅಂದ್ರೆ ರೈಟ್ ಫಾರ್ಮರ್ಸ್ ಬರ್ತಾರೆ, ಅವಾಗ ನೀವು ಸ್ವಲ್ಪ ಆನ್ಸರ್ ಮಾಡ್ಬೇಕಾಗುತ್ತೆ. ಅಂಡ್ ನಮ್ಮ ಯೂನಿವರ್ಸಿಟಿ ಡಿಸ್ಕಸ್ ಮಾಡಿ ಇದನ್ನ ಪ್ರೋಗ್ರಾಮ್ ಇದು ಮಾಡಿ ಸರ್ ಇದನ್ನ. ಅದೊಂದು. ಆಮೇಲೆ ಸರ್ ಇದು ಈಗ ಅರೇಕ ನೆಟ್ ಕ್ರಾಪ್, ಅಫ್ಕೋರ್ಸ್ ಅದನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ಬೇಕು. ಅರೇಕ ನೆಟ್ ಇಸ್ ಕಮಿಂಗ್ ಇನ್ ಎ ಬಿಗ್ ಸ್ಕೇಲ್ ತುಮಕೂರು. ತುಮಕೂರಲ್ಲಿ ಅರೇಕ ನೆಟ್ ಬಹಳ ಬಿಗ್ ಸ್ಕೇಲ್ ಅದು ಬರ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನೀವು ಸ್ವಲ್ಪ ಅಫ್ಕೋರ್ಸ್ ನಿಮ್ದು ಸ್ಟೇಷನ್ ಇಟ್ ಸೆಲ್ಫ್ ಇಸ್ ಅರೇಕ ನೆಟ್ ಸ್ಟೇಷನ್ ಅರ್ಲಿಯರ್ ಅಲ್ಲ, CPCRI ರೀಜನಲ್ ಸ್ಟೇಷನ್.
ಫಾರ್ ಪ್ಲೇನ್ಸ್ ಇದಕ್ಕೆ ಮಾಡೋದ್ರಿಂದ ಈಗ ಅರೇಕನೆಟ್ ಬಗ್ಗೆ ಸ್ವಲ್ಪ ಪ್ರೋಗ್ರಾಮ್ಸ್ ನೀವು ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಲಾಟ್ ಆಫ್ ಏರಿಯಾಸ್ ಕಮಿಂಗ್ ಅಪ್ ಅರೇಕನೆಟ್ ನಾವು ನ್ಯೂ ಪ್ಲಾಂಟೇಶನ್ಸ್ ಅಂಡ್ ಇದೆಲ್ಲ ಬರ್ತಾ ಇದೆ. ಇದು ಮೈ ಸಬ್ಮಿಷನ್. ಅಂಡ್ ಅನದರ್ ಪಾಯಿಂಟ್, ವೆರಿ ಗುಡ್ ರೆವಿನ್ಯೂ ಬೈ ಸೆಲ್ಲಿಂಗ್ ಯುವರ್ ಕ್ರಾಫ್ಟ್ಸ್ ಅಂಡ್ ಸೀಡ್ ಮೆಟೀರಿಯಲ್. ಸರ್, ಇದು ಪ್ರೆಸೆಂಟ್ ಮಾಡಿದಾಗ ಅದ್ರ ಕಾಸ್ಟ್ ಏನೋ ಅಂತ ಒಂದು ಕಾಲಮ್ ಅಲ್ಲಿ ಮೇಂಟೈನ್ ಮಾಡಿ ಸರ್, ಪರ್ ಯೂನಿಟ್. ಸ್ವಲ್ಪ ಓಪಿ ಸೀಡ್ಸ್ ಆದ್ರೆ ಪರ್ ಕೆ ಜಿ ಆಗ್ಬೋದು, ಗ್ರಾಫ್ಟ್ ಆದ್ರೆ ಪರ್ ಸೀಡ್ಲಿಂಗ್ ಆಗ್ಬೋದು. ಯಾಕಂದ್ರೆ ರೈತರು ಇಲ್ಲಿ ಬಂದಿರ್ತಾರೆ, ಸೊ ದಟ್ ಒಂದು ಐಡಿಯಾ ಸಿಗುತ್ತೆ ಅವ್ರಿಗೆ, ಸೊ ದಟ್ ದೇ ಕ್ಯಾನ್ ಡಿಸಿಮಿನೇಟ್. ಅಫ್ಕೋರ್ಸ್ ಯಾಕಂದ್ರೆ ನೀವು ಆ ಕಾಲಮ್ ಅಲ್ಲಿ ತೋರಿಸಿದಾಗ ಇವಾಗ ಟೋಟಲ್ ಎಷ್ಟು ಸೇಲ್ ಮಾಡಿದ್ರೆ ರೆವಿನಲ್ಲ, ಜೊತೆಗೆ ಕಾಸ್ಟ್ ಪ್ರೈಸ್ ಏನಂತ ನೀವು ಅಲ್ಲಿ ಒಂದು ತೋರಿಸ್ರೆ ಈ ರೈತರು ಪಾರ್ಟಿಸಿಪೇಟ್ ಮಾಡೋರಿಗೆ ಅದು ಡಿಸಿಮಿನೇಟ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಯು ಕಂಪ್ಯಾರಿಟಿವ್ ಬೇರೆ ಬೇರೆ ಕೆಮಿಕಲ್ ಏನ್ ಚಾರ್ಜ್ ಮಾಡ್ತಾ ಇದಾರೆ, ನಮ್ಮ ಇನ್ಸ್ಟಿಟ್ಯೂಟ್ ಏನ್ ಚಾರ್ಜ್, ಅದು ಒಂದು ಕಂಪ್ಯಾರಿಸನ್ ಸಿಗುತ್ತೆ. ಸೊ ಇದು ಇಷ್ಟು ಸರ್ ಇದು ಐ ಥಿಂಕ್. ಆಮೇಲೆ ನೈಜರ್ ಒಂದು ವೆರೈಟಿ ನಮ್ಮಲ್ಲಿ, ಈ ಸರಿ ನೈಜರ್ ಒಂದು ರಿಲೀಸ್ ಆಗ್ತಾ ಇದೆ, ಒಂದು ವೆರೈಟಿ ನಮ್ಮಲ್ಲಿ. ಸೊ ನಮ್ಮಲ್ಲಿ ಏನು ಜಡ್ ಆರ್ ಪಿ ನಲ್ಲಿ ಹೊಸ ವೆರೈಟಿಗಳು ರಿಲೀಸ್ ಆಗ್ತವೆ, ಫಾರಿನ್ ಟ್ರಯಲ್ ಬರ್ತವೆ, ಅಲ್ಲಿಂದ ಸ್ವಲ್ಪ ಫೀಲ್ಡ್ ಕ್ರಾಫ್ಸ್ ಟ್ರ್ಯಾಕ್ ಇಟ್ಕೊಂಡು ಅದನ್ನ ಪ್ಲೀಸ್ ಹೆಲ್ಪ್ ಅಸ್ ಟು ಪ್ರಮೋಟ್ ಥ್ರೂ ಎಫ್ ಎಲ್ ಡಿ ಅಂಡ್ ಪಾಪ್ಯುಲರೈಸೇಷನ್ ಸರ್, ಆಸ್ ಫಾರ್ ಆಸ್ ಫೀಲ್ಡ್ ಕ್ರಾಫ್ಸ್ ಆರ್ ಕನ್ಸರ್ನ್. ಸೊ ನೈಜರ್ ಪಿ ಸಿಗುತ್ತೆ ಸರ್ ಹಾಗಾದ್ರೆ ಖರೀಫ್ ಗೆ ನಮ್ಗೆ? ನಮ್ಮ ಈ ಏನು ಆಯಿಲ್ ಸೀಡ್ ಬಿಡ್ರಿದಾರೆ ನಮ್ಮಲ್ಲಿ, ನಮ್ಮ ಆಯಿಲ್ ಸೀಡ್ ಬಿಡ್ರ ಜಯಶ್ರೀತ ರವಿಶಂಕರ್ ಅಂತ ಇರ್ತಾರೆ, ಅವ್ರ ಜೊತೆ ಮಾತಾಡಿ ಸೊ ದಟ್ ನಾವು ಏನ್ ಮಾಡ್ತೀವಿ, ವಿ ಆಲ್ಸೋ ಸೆಂಡ್ ಯು ದ ಲಿಸ್ಟ್ ಆಫ್ ಅವರ್ ವೆರೈಟೀಸ್ ರಿಲೀಸ್ಡ್ ಅಂಡ್ ಆಲ್ಸೋ ಫಾರಿನ್ ಟ್ರಯಲ್ಸ್ ಬೀಂಗ್ ಟೇಕನ್ ಅಪ್ ಆಸ್ ನ್ಯೂ ವೆರೈಟೀಸ್. ಸೊ ದಟ್ ಅದರಲ್ಲಿ ಕೀಪ್ ಟ್ರ್ಯಾಕ್ ಮಾಡ್ಕೊಂಡು ನೀವು ಯಾವುದು ವೆರೈಟಿ ನಿಮ್ಮ ಏರಿಯಾಕ್ಕೆ ಸೂಟಬಲ್ ಆಗುತ್ತೆ ಫೀಲ್ಡ್ ಕ್ರಾಪ್ಸ್ ಅಲ್ಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದ್ರೆ ದಟ್ ವಿಲ್ ಸ್ಟ್ರೆಂಥನ್ ದಿ ಪಾಪ್ಯುಲೇಷನ್ ಆಫ್ ನ್ಯೂ ವೆರೈಟೀಸ್. ಸೊ ಇಷ್ಟು ವಾಟ್ ಎವರ್ ಐ ಫೀಲ್ ಎಸ್ ಒನ್ಸ್ ಅಗೇನ್ ಐ ಕಂಗ್ರಾಚುಲೇಟ್ ಡಾಕ್ಟರ್ ಲೋಕಾನಂದ, ವೆರಿ ಗುಡ್ ವರ್ಕ್ ಅಂಡ್ ಗುಡ್ ರೆವಿನ್ಯೂ. ಐ ಆಲ್ಸೋ ವಿಸಿಟೆಡ್, ವೆರಿ ಗುಡ್ ವರ್ಕ್. ಥ್ಯಾಂಕ್ ಯು. Lokananda, you can note down all these points. Although yes, this video is getting recorded, later on you yes, can sir. Go through and some of those points which might have missed while noting, you can just go through. And, sir, I'm noting down, sir. I also. Development department, sir. Agriculture, agriculture, yeah. Animal husbandry will take their input, sir. Lokananda, DD, the DD agriculture, horticulture, animal husbandry. Horticulture. DDA ಮಧುಗಿರಿ ಅವರು DDH ತುಮಕೂರ್ ಅಂತ ಇದೆ ಸರ್, ವಿಂಡೋ ಇದೆ. ರಘು ಅವ್ರ ಇದಾರಾ ಇಲ್ಲ SADHC ಇದಾರಾ ಗೊತ್ತಿಲ್ಲ. ಮತ್ತೆ ಫಾರ್ಮರ್ಸ್ ರೆಪ್ರೆಸೆಂಟೇಟಿವ್ ಹೇಳಿದ್ರಲ್ಲ, ಲೆಟ್ ದೆಮ್ ಸ್ಪೀಕ್. ಕೆಂಪೇಗೌಡರು ಸರ್. ಡಾಕ್ಟರ್ ಲೋಗಾನಂದ್, ಡಾಕ್ಟರ್ NKS ಗೌಡ. ಎಸ್ ಸರ್, ಎಸ್ ಸರ್, ಪ್ಲೀಸ್ ಸರ್. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್ ಐ ಶುಡ್ ಅಪ್ರಿಸಿಯೇಟ್ NKS Gowda sir, first he is undergoing now COVID positive, still he is joining our meeting. Yeah, thank you so much sir. Thank you sir. So tumba olle presentation aitu, I appreciate really from for your all the efforts sir. One suggestion nimmatra manne kuda maatadide, so last 2018 alli idya areka sheet right now our one of our ಎಕ್ಸ್ಪರ್ಟ್ ಆಲ್ಸೋ ಟೋಲ್ಡ್ ತುಮಕೂರು ಇನ್ ಅಂಡ್ ಅರೌಂಡ್ ಅರೆಕಶಿ ಬೆಲ್ಟ್ ತುಂಬಾ ಇದಾಗ್ತಾ ಇದೆ ಅಂತ, ಅಪ್ಕಮಿಂಗ್ ಬೆಲ್ಟ್. ಸೊ ಈಗ ಅರೆಕಶೀತ್ ಅನ್ನ ಡ್ರೈ ಫಾಡರ್ ಆಗಿ ಮಾಡ್ಲಿಕ್ಕೆ 2018 ಅಲ್ಲಿ ಒಂದು ವರ್ಕ್ಶಾಪ್ ಕೂಡ ಮಾಡಿದ್ವಿ ನಿಮ್ಮ ಕೆವಿಕಿಲಿ. ಈಗ ಸಾಕಷ್ಟು ಫೋನ್ಗಳು ನಂಗೆ ಬರುತ್ತೆ ಅಲ್ಲಿ ಅರೆಕ ಪ್ಲೇಟ್ ಅನ್ನ ಮಾಡ್ಕೊಂತ ಯೂನಿಟ್ಗಳು ಬಹಳ ಇದೆ, ತುಮಕೂರು ತಿಪ್ಟೂರು ಕೊರಟಗೆರೆ ಎಲ್ಲ. ಅಲ್ಲಿ ವೇಸ್ಟ್ ಬಹಳ ಬರ್ತದೆ, 30-40% ವೇಸ್ಟ್ ಬರುತ್ತೆ ಪ್ಲೇಟ್ ಮಾಡಿದಾಗ ಅಡಿಕೆ ಹಳೆಯಿಂದ. ಅಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ಮಾಡಿದಾಗ ಒಣ ಮೇವಾಗಿ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಭತ್ತದ ಹುಲ್ಲು ಮತ್ತೆ ರಾಗಿ ಹುಲ್ಲು ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಸೊ ಅಲ್ಲಿ ಒಣ ಮೇವಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಟೆಕ್ನಾಲಜಿ. ಆದ್ರೆ ತುಮಕೂರು ತಿಪ್ಟೂರು ಇಲ್ಲಿ ಒಣ ಮೇವು ರಾಗಿ ಭತ್ತ ಸಾಕಷ್ಟು ಇದೆ, ಆದ್ರಿಂದ ಅಡಿಕೆ ಹಾಳೆನ ನಾವು ಕನ್ವರ್ಟ್ ಮಾಡಿ ಡ್ರೈ ಫಾರ್ಡರ್ ಆಗಿ ಮಾಡ್ಲಿಕ್ಕೆ ನೋಡಿದಾಗ ಅದು ಅಷ್ಟೊಂದು ಯಶಸ್ವಿ ಆಗ್ತಾ ಇಲ್ಲ. ಆದ್ರೆ ರೈತರು ಕೇಳ್ತಾ ಇದಾರೆ ಸರ್, ನಾವು ಪ್ಲೇಟ್ ಮಾಡಿದಾಗ ವೇಸ್ಟ್ ಬರ್ತಾ ಇದೆ, ಏನ್ ಮಾಡೋದು ಅಂತ. ಸೊ ಅದಕ್ಕಾಗಿ ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂದ್ರೆ ಕಂಪೋಸ್ಟ್. ಮೇ ಬಿ ಅದನ್ನ ಸುಮ್ನೆ ಬಿಸಾಕೋದು ಅಥವಾ ಸುಡೋದಕ್ಕಿಂತ ನಿಮ್ಮ ಕಂಪೋಸ್ಟಿಂಗ್ ಮೆಥಡ್ ನೊಂದು ಸ್ಟ್ಯಾಂಡೈಸ್ ಮಾಡಿ ವರ್ಮಿ ಕಂಪೋಸ್ಟ್ ಮಾಡಿ ಅಥವಾ ಕಂಪೋಸ್ಟ್ ಮಾಡಿ ಆರ್ಗ್ಯಾನಿಕ್ ಮೆನ್ಯೂರ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಶೋರ್ ಸರ್, ಶೋರ್. ನಮ್ದೇ ಡಿಕಂಪೋಸಿಂಗ್ ಕಲ್ಚರ್ IHR ಇದೆ ಸರ್. ಅದ್ರ ಜೊತೆಗೆ ನಾವು ಏನ್ ಇವಾಗ ಫಾರ್ಮ್ ವೇಸ್ಟ್ ಅಂತ ಹೇಳೋದಕ್ಕಿಂತ ಇವ ಅಡಿಕೆ ಪ್ಲೇಟ್ ಮೇಕಿಂಗ್ ಯೂನಿಟ್ ವೇಸ್ಟ್ ನ ನಾವು ಟ್ರೈ ಮಾಡ್ತೀವಿ. ಆಲ್ರೆಡಿ 1% ಹ್ಯಾಸ್ ಟೇಕನ್ ಸರ್, ಮಿಸ್ಟರ್ ರಮೇಶ್ ಅಂತ ಒಂದುಡುಕೆಯಲ್ಲಿ ಅವ್ರ ಮಿಷಿನ್ ಖರೀದಿ ಮಾಡ್ಕೊಂಡಿದ್ದಾರೆ. ನಾವು ಪ್ಲೇಟ್ ಆದ್ಮೇಲೆ ಏನ್ ವೇಸ್ಟ್ ಇದೆಯೋ ಅದನ್ನ ಪುಡಿ ಮಾಡಕ್ಕೆ ಬಟ್ ಶ್ರೆಡ್ಡರ್
further exclusive training capacity development program we can conduct one more sir this year definitely illa the compost chenaga agutte navu matte namma giridar ondo ondo 20 30 kg just small pilot level madidve just namma sagni matte gira hakidra saaku okay ಅದು ನೀವು ಓಕೆ ಸರ್ ಏನಾದ್ರು ಸ್ಟ್ಯಾಂಡರ್ಡ್ ಆಫ್ ಪ್ರಾಕ್ಟೀಸಸ್ ಇದ್ರೆ ಕೊಡಿ ಬಟ್ ಮೇವಾಗಿ ಇದು ಅಕ್ಸೆಪ್ಟ್ ಆಗ್ತಾ ಇಲ್ವಾ ಸರ್ ದಟ್ ಇಸ್ ವಾಟ್ ಯು ವಾಂಟ್ ಟು ಸೇ ಮೇವಾಗಿ ಟೆಕ್ನಾಲಜಿ ಇದೆ ಬಟ್ ಅಲ್ಲಿ ಅಂದ್ರೆ ಡಿಮಾಂಡ್ ರೈತರಿಗೆ ಫ್ರೀ ಕೊಟ್ರೆ ತಗೋತಾರೆ ಈಗ ಇಂಡಸ್ಟ್ರಿ ಅವರು ಫ್ರೀ ಆಗಿ ಕೊಡ್ತಾರೆ ಅವರು ಅಡಿಕೆ ಹಾಳೆನ ಖರೀದಿ ಮಾಡಿ ಆ ವೇಸ್ಟ್ ನ ಫ್ರೀ ಆಗಿ ಕೊಡ್ತಾರೆ ಅವರು ಸರ್ ನಮ್ಗೆ ಮಾರಾಟ ಆಗ್ಬೇಕು ಅಂತಾರೆ ಫ್ರೀ ಕೊಟ್ರೆ ಹೋಗಿ ತಗೋತಾರೆ ಆದ್ರೆ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಡಿಮಾಂಡ್ ಇಲ್ಲ ಈಗ ಭತ್ತ ಮತ್ತೆ ರಾಗಿ ಹುಲ್ಲು ಇರೋದ್ರಿಂದ ಒಣಮೇವಾಗಿ ಆಲ್ಟರ್ನೇಟಿವ್ ಆಗಿ ಇದು ಯೂಸ್ ಆಗ್ತಾ ಇಲ್ಲ ಅದೇ ದಕ್ಷಿಣ ಕನ್ನಡದಲ್ಲಿ ಡಿಮಾಂಡ್ ಇದೆ ಬಟ್ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಕಾಸ್ಟ್ ವರ್ಕ್ಔಟ್ ಆಗಲ್ಲ ಸೊ ಲೋಕಲ್ ಆಗಿ ಡ್ರೈ ಫಾರ್ಡರ್ ಆಗಿ ಯೂಸ್ ಆಗ್ಲಿಕ್ಕೆ ಡಿಮಾಂಡ್ ಇಲ್ಲ ಸುಮ್ಮನೆ ಸುಡ್ಲಿಕ್ಕೆ ಹಾಕ್ತಾ ಇದಾರೆ ಅದ್ರ ಬದಲು ವಿ ಕ್ಯಾನ್ ಆಡ್ ಎ ವ್ಯಾಲ್ಯೂ ಇನ್ ದಿ ಫಾರ್ಮ್ ಆಫ್ ಕಂಪೋಸ್ಟಿಂಗ್ ವ್ಯಾಲ್ಯೂ ಅಡಿಷನ್ ಮಾಡಿರುತ್ತಾನೆ ಅದನ್ನ ಆಕ್ಚುಲಿ ಇದು ದನಗಳು ಅಷ್ಟಾಗಿ ಡೈರೆಕ್ಟ್ ಆಗಿ ಕನ್ಸಂಪ್ಷನ್ ಮಾಡಲ್ಲ ಅಲ್ವಾ ಸರ್ ಅದಕ್ಕೆ ಇಲ್ಲ ಅದೇ ನಾವು ಶ್ರೆಡ್ಡಿಂಗ್ ಅಂತ ಮೆಷಿನ್ ಇದೆ ಆಗುತ್ತೆ ಇಲ್ಲ ಇಲ್ಲ ನಾವು 10 ವರ್ಷದ ಹಿಂದೆ ಟೆಕ್ನಾಲಜಿನ ದಕ್ಷಿಣ ಕನ್ನಡದಲ್ಲಿ ಕೊಟ್ಟಿದೀವಿ ಇವನ್ ಅಂಡಮಾನ್ ಕೂಡ ಹೋಗಿದೆ ಆ ಮೆಷಿನ್ ನಲ್ಲಿ ಒಣಗಿದ ಅಡಿಕೆ ಹಾಳೆನ ಚೆನ್ನಾಗಿ ದಪ್ಪ ಅವಲಕ್ಕಿ ಟೈಪ್ ಪುಡಿ ಪುಡಿ ಆಗುತ್ತೆ ಅದನ್ನ ನಾವು ಬೇರೆ ಈಗ ನಿಮ್ಮ ಕ್ಯಾಟಲ್ ಫುಡ್ ಜೊತೆ ಮಿಕ್ಸ್ ಮಾಡಿ ಒಂದು ರೇಷಿಯೋದಲ್ಲಿ ಅದು ನೀರ್ ಚಿಮ್ಸಿ ಕೊಟ್ರೆ ಚೆನ್ನಾಗಿ ತಿನ್ನುತ್ತೆ ಒಣಮೇವಾಗಿ ತಿನ್ನುತ್ತೆ ಅದೇನು ತೊಂದರೆ ಇಲ್ಲ ಇಲ್ಲಿ ಸಮಸ್ಯೆ ಇರೋದಂದ್ರೆ ತುಮಕೂರು ತಿಪ್ಟೂರ್ ಹತ್ರ ನಿಮ್ಗೆ ಸಾಕಷ್ಟು ರಾಗಿ ಹುಲ್ಲು ಭತ್ತದ ಹುಲ್ಲು ಇದೆ ಅದು ಕನ್ವೆನ್ಷನಲ್ ಫಾರ್ಡರ್ಸ್ ಅದರಿಂದ ರೈತರು ಇದಕ್ಕೆ ಗಮನ ಕೊಡ್ತಾ ಇಲ್ಲ ಅಡಿಕೆ ಹಾಳೆಗೆ ಸೊ ಅದು ವೇಸ್ಟ್ ಆಗ್ತಾ ಇದೆ ಈಗ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಪ್ಲೇಟ್ ಮಾಡಿದ್ರೆ ವೇಸ್ಟ್ ಆಗ್ತಾ ಇದೆ ನೆಕ್ಸ್ಟ್ ಆಪ್ಷನ್ ಇರೋದು ಕಂಪೋಸ್ಟಿಂಗ್ ಹೌದು ಸರ್ ಹೌದು ಸರ್ ಕಾಂಪೋಸ್ಟ್ ಒಂದೇ ಅಲ್ಲ ಯು ಕ್ಯಾನ್ ಗೋ ಫಾರ್ ಸಮ್ ಬಯೋ ಎನ್ರಿಚ್ಮೆಂಟ್ ಆತರ ಏನಾದ್ರು ಮಾಡ್ಬಿಟ್ಟು ಸಮ್ ಫಾರ್ಡರ್ ತರನೇ ಮಾಡ್ಬಿಟ್ಟು ಪ್ಯಾಕ್ ಇದು ಬ್ಯಾಗ್ಸ್ ಅಲ್ಲಿ ಮಾಡ್ಬಿಟ್ಟು ಮರಂಗಿ ಏನಾದ್ರು ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದು ಸರ್ ಯೂರಿಯಾ ಅಮೋನಿಷನ್ ಜೊತೆ ಯೂರಿಯಾ ಅಮೋನಿಷನ್ ಮತ್ತೆ ಜಾಗ್ರಿ ಸೊಲ್ಯೂಷನ್ ಶುಗರ್ ಸೊಲ್ಯೂಷನ್ ಜಾಗ್ರಿ ಮಾಡಿ ಇಲ್ಲ ಸರ್ ಟೆಕ್ನಾಲಜಿ ಇದೆ ಯು ಕ್ಯಾನ್ ಅದ ನಾವು ಮಾರ್ಕೆಟಿಂಗ್ ಸರ್ ನಾವು ಎಂಡ್ ಯೂಸರ್ ಹುಡುಕ್ಬೇಕು ಅದೇ ಅದೇ ಈಗ ಅದಕ್ಕೆ ಏನಾಗಿದೆ ಈಗ ಡೈರೆಕ್ಟ್ ಆಗಿ ನೀವು ಚಿಪ್ಸ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಫರ್ದರ್ ಅಡಿಷನ್ ನ್ಯೂಟ್ರಿಷನ್ ಎನ್ರಿಚ್ಡ್ ಪೌಡರ್ ಅನ್ಬಿಟ್ಟು ಅರ್ಕ ಪೌಡರ್ ಅನ್ಬಿಟ್ಟು ಯಾರಾದ್ರೂ ಒಬ್ರು ಡೆವಲಪ್ ಮಾಡಿದ್ರೆ ಆತರ ಟೆಕ್ನಾಲಜಿ ದಟ್ ವಿಲ್ ಗಿವ್ ಫರ್ದರ್ ಬೂಸ್ಟ್ ಎಸ್ ಸರ್ ಸರ್ ಮಾಡೋರು ಇದಾರೆ ಸರ್ ಅಟ್ ಲೀಸ್ಟ್ ನನ್ನ ಹತ್ರ ಒಂದು 20 ಜನ ತುಮಕೂರು ತಿಪ್ಟೂರು ಕಡೆಯವ್ರದ್ದೇ ಕಾಂಟ್ಯಾಕ್ಟ್ ಇದೆ ಮಾಡ್ಲಿಕ್ಕೆ ರೆಡಿ ಇದಾರೆ ಬಟ್ ಅವ್ರು ಮಾರ್ಕೆಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಾರ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ತರ ರಿಸರ್ಚ್ ಅವ್ರು ತಗೋಬೇಕು ಸರ್ ನಾವು ಮಾಡಿದೀವಿ ಸರ್ NINPL ಮಾಡಿದೀವಿ ಓಕೆ ಓಕೆ ಅದೇ ಈಗ ಮಾರ್ಕೆಟಿಂಗ್ ಇದೆ ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಇದ್ರದ ಡಿಮಾಂಡ್ ಇದೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಸರ್ ಇಲ್ಲಿ ಭತ್ತದಲ್ಲೂ ರಾಗಿ ಹುಲ್ಲು ಯಥೇಚ್ಛವಾಗಿ ಇರೋದ್ರಿಂದ ಇದಕ್ಕೆ ಡಿಮಾಂಡ್ ಬರ್ತಾ ಇಲ್ಲ ಅಡಿಕೆ ಹಾಳೆಗೆ ಆಸ್ ಎ ಫಾರ್ಡರ್ ಆಸ್ ಎ ಡ್ರೈ ಫಾರ್ಡರ್ ಓಕೆ ಕಂಪೋಸ್ಟ್ ವಿ ವಿಲ್ ಟ್ರೈ ಸರ್ ಡೆಫಿನೆಟ್ಲಿ ಎಸ್ ಸರ್ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್ ಇಂದ ಯಾರಿದ್ದಾರೆ ನಮಸ್ತೆ ವಿಶ್ವನಾಥ್ ಅಂತ ಫಿಶರೀಸ್ ಡಿಪಾರ್ಟ್ಮೆಂಟ್ ಹೇಳಿ ವಿಶ್ವನಾಥ್ ಸರ್ ತುಂಬಾ ಚೆನ್ನಾಗಾಯ್ತು ಪ್ರೆಸೆಂಟೇಶನ್ ತುಂಬಾ ಆಕ್ಟಿವಿಟೀಸ್ ಕವರ್ ಮಾಡ್ತಾ ಇದಾರೆ ಫಸ್ಟ್ ಟೈಮ್ ಐ ಕುಡ್ ಗೆಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದಾಗಾಯ್ತು ಸೊ ಸಾಕಷ್ಟು ಆಕ್ಟಿವಿಟೀಸ್ ನಡೀತಾ ಇದೆ KVK ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ರಿಲೇಟೆಡ್ ಟು ಆರ್ಟಿಕಲ್ಚರ್ ಅಂಡ್ ಅಗ್ರಿಕಲ್ಚರ್ ಫಿಶರೀಸ್ ಆಕ್ಟಿವಿಟೀಸ್ ಅಲ್ಲಿ SMS ಇಲ್ದಲೇ ಇರೋದ್ರಿಂದ ಅಷ್ಟು ವಿಸಿಬಲ್ ಆಕ್ಟಿವಿಟೀಸ್ ಕಾಣಿಸ್ತಾ ಇಲ್ಲ ಸೊ ಕೆಲವು ಫಾಸ್ಟ್ ಗ್ರೋಯಿಂಗ್ ವೆರೈಟೀಸ್ ಲೈಕ್ ಅಮೂರ್ ಕಾರ್ಪು ಮತ್ತೆ ಗಿಫ್ಟ್ ತಿಲಾಪಿ ಅಂತ ಏನ್ ಇಂಟ್ರೊಡ್ಯೂಸ್ ಆಗಿದೆ ಅದನ್ನ ತಾವು ಫ್ರಿಕ್ ಹೆಬ್ಬಾಳ್ ಇವರ ಸಹಯೋಗದಲ್ಲಿ ಏನಾದ್ರೂ ಕೆಲವು ಡೆಮಾನ್ಸ್ಟ್ರೇಷನ್ ತಗೊಂಡ್ರೆ ನಮ್ಮ ಒಂದು ಅನುಕೂಲ ಆಗುತ್ತೆ ಫಿಶರೀಸ್ ನ ಫೀಲ್ಡ್ ಲೆವೆಲ್ ಅಲ್ಲಿ ತಗೊಂಡೋಗ್ಲಿಕ್ಕೆ ಈಗ ತುಮಕೂರಲ್ಲಿ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಅಬೌಟ್ 6-7% ಆಫ್ ದಿ ಫಿಶ್ ಪ್ರೊಡಕ್ಷನ್ ಆಫ್ ದಿ ಸ್ಟೇಟ್ ಮೇಜರ್ ನಮ್ದು ರಿಸರ್ವೈರ್ಸ್ ಮತ್ತೆ ನಮ್ದು ಟ್ಯಾಂಕ್ಸ್ ಇರಿಗೇಷನ್ ಟ್ಯಾಂಕ್ಸ್ ಏನಿದೆ ಹೇಮಾವತಿ ಫಿಟ್ ಚಾನೆಲ್ಸ್ ಬರ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಫಿಶರೀಸ್ ಆಕ್ಟಿವಿಟೀಸ್ ಅಷ್ಟಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೆ ಓನ್ ಪಾಂಡ್ಸ್ ಅಲ್ಲಿ ಮತ್ತೆ ಫಿಶ್ ಕಲ್ಚರ್ ಕೃಷಿ ಹೊಂಡಗಳಲ್ಲಿ ಮೀನು ಕೃಷಿಗೆ ಸಾಕಷ್ಟು ಅವಕಾಶಗಳಿದೆ ಸಾಕಷ್ಟು ಕೃಷಿ ಹೊಂಡಗಳಿವೆ ತುಮಕೂರು ಜಿಲ್ಲೆನಲ್ಲಿ ಒಂದು 5,000 ನನಗೆ ಗೊತ್ತಿರೋ ಪ್ರಕಾರ ಸೂಟಬಲ್ ಪಾಂಡ್ಸ್ ಇದೆ ಸೊ ಇವುಗಳಲ್ಲಿ ಆಸ್ ಅನ್ IFS ಮಾಡೆಲ್ ಅಥವಾ ಫಾಸ್ಟ್ ಗ್ರೋಯಿಂಗ್ ವೆರೈಟೀಸ್ ನ ಇಂಟ್ರೊಡ್ಯೂಸ್ ಮಾಡಿ ಫಿಶ್ ಕಲ್ಚರ್ನ ಒಂದು ಪಾರ್ಟ್ ಆಫ್ ಅಗ್ರಿಕಲ್ಚರ್ ಆಕ್ಟಿವಿಟಿ ಅಲೈಡ್ ಆಕ್ಟಿವಿಟಿ ಮಾಡಿ ಅವ್ರದ್ದು ರೈತರದ್ದು ಇನ್ಕಮ್ ಇಂಪ್ರೂವ್ ಮಾಡಲಿಕ್ಕೆ ಸಸ್ಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ ಸರ್ ಥ್ಯಾಂಕ್ ಯು ಶ್ಯೂರ್ ಸರ್ ನಿಮ್ಮ ಒಂದು ಸಪೋರ್ಟ್ ಅಲ್ಲಿ ರೈತರ ನೀವ್ ಹೇಳಿದಾಗ ಒಂದು 5,000 ಪಾಂಡ್ಸ್ ಅಂತೀರಾ ನಾನು ನಿಮ್ಮ DC ಜೊತೆ ಮೀಟಿಂಗ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಇನ್ಫ್ಯಾಕ್ಟ್ ವಿ ಆರ್ ಇಂಟ್ರೆಸ್ಟೆಡ್ ಸರ್ ದಿಸ್ ಇಯರ್ ಡೆಫಿನೆಟ್ಲಿ ವಿಲ್ ಟೇಕ್ ಅಪ್ 1-2 FLD ಸರ್ ವಿತ್ ಯುವರ್ ಸಪೋರ್ಟ್ ಡೆಫಿನೆಟ್ಲಿ ವಿಲ್ ಟೇಕ್ ಅಪ್ ಸರ್
ಥ್ಯಾಂಕ್ ಯು ಸರ್ ಸರ್ ಜೆ ಡಿ ಎ ಮೇಡಮ್ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಮೇಡಮ್ ಡಾಕ್ಟರ್ ರಾಜಸುಲೋಚನಾ ಜೆ ಡಿ ಎ ತುಮಕೂರು ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಕೆವಿಕಲ್ ಮೀಟ್ ಮಾಡಿದ್ವಿ ಸರ್ ನಾನು ಲೋಗರ್ಧನ್ ಸರ್ ಪ್ರೆಸೆಂಟೇಶನ್ ನಾನು ಕೇಳಿದೆ ಪೂರ್ತಿ ಆಕ್ಚುಲಿ ಚೆನ್ನಾಗಿತ್ತು ಸರ್ ಬಟ್ ಅವರು ಇನ್ಫ್ಯಾಕ್ಟ್ ನಾವು ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಅಲ್ಲಿ ನಾವು ಇದ್ದೀವಿ ಬಟ್ ಅದು ಚೆನ್ನಾಗಿ ಆಗ್ತಾ ಇದೆ ಸರ್ ನಾನು ಈ ಫೋರಮ್ ಅಲ್ಲಿ ಲೋಗರ್ಧನ್ ಸರ್ಗೆ ಕಾಂಗ್ರ್ಯಾಚುಲೇಟ್ ಮಾಡ್ತೀನಿ ಸರ್ ಬಿಕಾಸ್ ಆಫ್ ನಿಕ್ರಾ ಅವಾರ್ಡ್ ಖುಷಿ ಆಯ್ತು ನಮಗೂ ಕೂಡ ಸರ್ ಮಾತಾಡ್ಬೇಕಿದ್ರೆ ಅವರು ಗ್ರೌಂಡ್ ನೆಟ್ ಬಗ್ಗೆ ಮಾತಾಡ್ತಾ ಇದ್ರು ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ನಮ್ಮ ಜಿಲ್ಲೆನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದಂದ್ರೆ ಸ್ವಲ್ಪ ಇಂಟರ್ಕ್ರಾಪಿಂಗ್ ಸಿಸ್ಟಮ್ ಕಡಿಮೆ ಆಗ್ತಿದೆ ಮೊನೋಕ್ರಾಪಿಂಗ್ ಕಡೆ ಜಾಸ್ತಿ ಹೋಗ್ತಾ ಇದ್ದಾರೆ ಜನ ರೈತರು ಹಂಗಾಗಿ ನಾವು ಮತ್ತೆ ಆ ಇಂಟರ್ಕ್ರಾಪಿಂಗ್ ಕಾನ್ಸೆಪ್ಟ್ ಮಿಕ್ಸೆಡ್ ಕ್ರಾಪಿಂಗ್ ಕಾನ್ಸೆಪ್ಟ್ಗೆ ನಾವು ಹೆಚ್ಚು ಒತ್ತು ನಾವು ಕೊಡಬೇಕಾಗಿದೆ ಸರ್ ನಾವು ಕೂಡ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ನಾನು ಪ್ರಚಾರ ಎಲ್ಲ ತಗೊಂಡಿದ್ವಿ ಇವನ್ ಆಡಿಯೋ ಪ್ರಚಾರ ಇವನ್ ವೆಹಿಕಲ್ ಬಿಟ್ಟು ಪ್ರಚಾರ ಎಲ್ಲ ಮಾಡಿದ್ವಿ ಅಷ್ಟು ಜನ ಬರ್ಲಿಲ್ಲ ಬಿಕಾಸ್ ಆಫ್ ಲೇಬರ್ ಕನ್ಸ್ಟ್ರೈಂಟ್ಸ್ ಸರ್ ಫಾರ್ ಹಾರ್ವೆಸ್ಟಿಂಗ್ ಅಂಡ ಯಾಕಂದ್ರೆ ವಿಂಟರ್ ಕ್ರಾಪಿಂಗ್ ತಗೊಂಡ್ರೆ ಹಾರ್ವೆಸ್ಟಿಂಗ್ ಮಾಡಕ್ ಆಗಲ್ಲ ಅನ್ನೋದು ಅವರ ಇದ್ರಲ್ಲಿದೆ ಬಟ್ ಸ್ಟಿಲ್ ಸರ್ ನಮ್ದು ಕನ್ವೆನ್ಷನಲ್ ಮೆಥಡ್ ಏನು ನಮ್ದು ಇಂಟರ್ ಕ್ರಾಪಿಂಗ್ ಬೆಳೆಯೋದಿದೆ ಕ್ಯಾಸ್ಟರ್ ಮತ್ತೆ ನೈಜರ್ ಅವೆಲ್ಲ ಕಡಿಮೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಸರ್ಗೆ ನಾವು ಕೇಳಿದ್ವಿ ನಮ್ಗೆ ನೈಜರ್ ಬೀಜ ಸ್ವಲ್ಪ ಬೇಕಾಗುತ್ತೆ ಸೀಸನ್ ಅಲ್ಲಿ ಅಂತ ಸೊ ಈಗಲೂ ಕೂಡ ಈ ಫೋರಮ್ ಅಲ್ಲಿ ನನ್ನ ರಿಕ್ವೆಸ್ಟ್ ಅಟ್ಲೀಸ್ಟ್ ಅವರು ಅಟ್ಲೀಸ್ಟ್ ಸಮ್ ಪರ್ಸೆಂಟ್ ಆದ್ರೂ ನಾವು ಇಂಟರ್ ಕ್ರಾಪಿಂಗ್ ಅಲ್ಲಿ ಹುಚ್ಚೆಳ್ಳು ಅವನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ನಮ್ಮಲ್ಲಿ ಏನು NFSM ಯೋಜನೆ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಅದರಲ್ಲಿ ಕಡ್ಡಾಯವಾಗಿ ಇಂಟರ್ ಕ್ರಾಪಿಂಗ್ ತಗೋಬೇಕು ಅಂತ ನೆಕ್ಸ್ಟ್ ಸೀಸನ್ ಗೆ ನಾವು ತಗೋಬೇಕಂತ ಅನ್ಕೊಂಡಿದ್ವಿ ಸರ್ ಇಲ್ಲ ಅಂದ್ರೆ ಮರ್ತು ಬಿಡ್ತಾರೆ ನಮ್ಮಲ್ಲಿ ಹುಚ್ಚೆಳ್ಳು ಬೆಳೆದಿದ್ವಿ ಅಂತ ಅನ್ನೋದನ್ನು ಕೂಡ ಸೊ ಹಾಗಾಗಿ ಬಿತ್ತನೆ ಬೀಜ ಸ್ವಲ್ಪ ನಮಗೆ ಬೇಕಾಗತ್ತೆ ಸರ್ ಅದೊಂದು ನನ್ನ ರಿಕ್ವೆಸ್ಟ್ ಸರ್ ಇನ್ನ ಗ್ರೌಂಡ್ ನೆಟ್ ಗೆ ಬಂದಾಗ ಸರ್ ನಮ್ ನಿರಂಜನ್ ಮೂರ್ತಿ ಸರ್ ಹೇಳ್ತಾ ಇದ್ರು ನಮ್ಮಲ್ಲೂ ಕೂಡ ಕದ್ರಿಲ್ ಎಪಾಕ್ಸಿ ಗ್ರೌಂಡ್ ನೆಟ್ ಇನ್ಫ್ಯಾಕ್ಟ್ ಅದು ನಮ್ಮಲ್ಲಿ ರೆಕಮೆಂಡೇಶನ್ಸ್ ಏನಂತ ಏನಿಲ್ಲ ಬಟ್ ವೆರೈಟಿ ಅಲ್ಲ ಅದ ಎಪಿ ವೆರೈಟಿ ಬಟ್ ಅದು ವೆರೈಟಲ್ ಪರ್ಫಾರ್ಮೆನ್ಸ್ ನೋಡಿ ಫಾರ್ಮರ್ಸ್ ಟು ಫಾರ್ಮರ್ ಅದು ಜಾಸ್ತಿ ಒಲ್ವು ಬರ್ತಾ ಇದೆ ಸರ್ ಬಟ್ ಅದು ಬಿತ್ತನೆ ಬೀಜ ಕೂಡ ಈಗ ಏನ್ ನಾನು ಅಬ್ಸರ್ವ್ ಮಾಡಿದೆ ಒಬ್ಬ ಅವನು ರೈತ ಸರ್ಟಿಫೈಡ್ ಸೀಡ್ಸ್ ತಗೊಂಡ್ರೆ ಅದನ್ನ ಕಂಟಿನ್ಯೂಸ್ ಎರಡು ಮೂರು ಸೀಸನ್ ಹಾಕಿದ ತಕ್ಷಣ ಅದು ಇಳುವರಿ ಕಡಿಮೆ ಆಗುತ್ತೆ ಸರ್ ಅವರು ಕದ್ರಿಲೆಪಾಕ್ಸಿ ವೆರೈಟಿ ಮೇಲೆ ಅವರು ಇದ್ ಮಾಡ್ತಾ ಇದಾರೆ ನಾವು ಕದ್ರಿಲೆಪಾಕ್ಸಿ ಸೈಂಟಿಸ್ಟ್ ಗೆ ಕೂಡ ನಾವು ಮಾತಾಡಿದ್ವಿ ಮೋಸ್ಟ್ ನೆಕ್ಸ್ಟ್ ಸೀಸನ್ ಗೆ ಇದು ಬಿತ್ತನೆ ಬೀಜಗಳು ನಮ್ಗೆ ರೈತರಿಂದ ಒಲವು ಇರೋದ್ರಿಂದ ಇದು ನಮ್ಗೆ ಬೇಕಾಗುತ್ತೆ ಬಟ್ ಸರ್ ಹೇಳ್ದಂಗೆ ಅದು ನಮ್ಮ ಸ್ಟೇಟ್ ಗೆ ರೆಕಮೆಂಡೇಶನ್ಸ್ ಅಲ್ಲಿ ಅಥವಾ ಏನೋ ಎಲ್ಲಾದ್ರೂ ಒಂದ್ ಇದು ಬಂದ್ರೆ ಅನುಕೂಲ ಆಗುತ್ತೆ ಸರ್ ಇನ್ನ ಕ್ಯಾಸ್ಟರ್ ಆಶೀಶ್ವರ್ ಸರ್ ಕ್ಯಾಸ್ಟರ್ ನಮ್ಗೆ SLD ತಗೊಂಡಿದ್ರು ತುರ್ಬೇಕೆರೆನಲ್ಲಿ ಎಲ್ಲ ಇನ್ಫ್ಯಾಕ್ಟ್ ಸೆಪ್ಟೆಂಬರ್ ಅಲ್ಲಿ ಮಳೆ ಹೋದಾಗ ಕ್ಯಾಸ್ಟರ್ ಅಂತೂ ಎದ್ದು ಕಾಣಿಸ್ತಾ ಇತ್ತು ಅದು ರಾಗಿ ಎಲ್ಲ ಒಣಗೋಗಿತ್ತು ಬಟ್ ಕ್ಯಾಸ್ಟರ್ ಚೆನ್ನಾಗಿತ್ತು ಸರ್ ಸೊ ಈ ಕ್ರಾಪ್ಗಳನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದು ಅಥವಾ ರೈತರಲ್ಲಿ ಅದು ಬೆಳೆ ಹತ್ರ ಹೊಲವನ್ನ ತರುವಂತದ್ದು ನಾವು ಕ್ರಮಗಳನ್ನ ನೆಕ್ಸ್ಟ್ ಸೀಸನ್ ಈಗ ಏನು ನೆಕ್ಸ್ಟ್ ಎರಡು ತಿಂಗಳು ಕಳೆದ್ರೆ ನಮ್ಮಲ್ಲಿ ಸೀಸನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಈಗ ಮಳೆ ಬಿದ್ರೆ ಸೊ ಹಾಗಾಗಿ ಇವಾಗಿಂದನೇ ನಾವು ಸ್ವಲ್ಪ ಇದಕ್ಕೆ ತಯಾರೇ ಆದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಾವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ ಇನ್ನು ಅದು ಬಿಟ್ರೆ ಸರ್ ನಮಗೆ ಒಂದು ಟೆಕ್ನಿಕಲ್ ಸಪೋರ್ಟ್ ಇರ್ಬೋದು ಸರ್ ನನ್ನ ಎಲ್ಲಾ ಸಮಿತಿಗಳಲ್ಲೂ KVK ಎರಡು KVK ಅವರು ಇದ್ದಾರೆ ಸರ್ ದೇ ಆರ್ ಗಿವಿಂಗ್ ಮೀ ವೆರಿ ಗುಡ್ ಕೋಆಪರೇಷನ್ ಸರ್ ಇನ್ಫ್ಯಾಕ್ಟ್ ಐ ಆಮ್ ಥ್ಯಾಂಕ್ಫುಲ್ ಟು ಲೋಗರ್ಧನ್ ಸರ್ ಅಂಡ್ ಈವನ್ ತಿಪ್ಟೂರ್ KVK ಮೈ ಕೊಲೀಗ್ಸ್ ಸರ್ ಥ್ಯಾಂಕ್ಫುಲ್ ಟು ದೆಮ್ ಸರ್ ಡಾಕ್ಟರ್ ಗೋವಿಂದ ಗೌಡರು ಅವರು ಥ್ಯಾಂಕ್ ಯು ಸಂತೋಷ ಆಯ್ತು ಈ ತರ KVKಗಳು ನಿಮ್ಗೂ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ ಏನ್ ಬೇಕು ಅಂತ ಅವ್ರು ನೀವು ಅವಾಗ ತಿಳಿಸ್ತಾ ಇರ್ತೀರಾ ಇದರಿಂದ ನಿಮ್ಮ ಸಲಹೆಗಳನ್ನ ಅವ್ರು ತಗೊಂಡು ಮುಂದುವರಿಸ್ತಾರೆ ಈಗ ಮೊನ್ನೆ ಒಂದು ನಮ್ಮಲ್ಲಿ ಸರ್ ಒಂದು VC ಆಯ್ತು ಸಸ್ಯ ಚಿಕಿತ್ಸಾಲಯ ಅಂತ ಒಂದು ಪ್ಲಾಂಟ್ ಹೆಲ್ತ್ ಇದಂತ ಅದ್ರಲ್ಲಿ ಈಗ ಒಂದು ನಮ್ಮದು ಒಂದು ಈಗ ಆಕ್ಚುಲಿ ನಾವು ಹಿಂದಿನ ಜಿಲ್ಲೆನಲ್ಲಿ ಇದನ್ನ ಮಾಡಿದ್ವಿ ಸರ್ ಸೊ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಸರ್ ಅದರಲ್ಲಿ ನಮ್ಮೆಲ್ಲ ಫೀಲ್ಡ್ ಲೆವೆಲ್ ಸ್ಟಾಫ್ ಅನ್ನ ಕೂಡ ಇನ್ಕ್ಲೂಡ್ ಮಾಡ್ತೀವಿ ಅಲ್ಲಿ ವೆದರ್ ಇಟ್ ಮೇ ಬಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎನಿ ಡಿಸೀಸಸ್ ಅಂಡ್ ಪೆಸ್ಟ್ ಪಿಕ್ಚರ್ ಅನ್ನ ಅಲ್ಲಿ ಹಾಕಿ ಅದಕ್ಕೆ ನಮ್ಗೆ ಕರೆಕ್ಟ್ ರೆಮಿಡೀಸ್ ಸೈಂಟಿಸ್ಟ್ ಇಂದ ನಮ್ಗೆ ರೆಮಿಡೀಸ್ ನ ತಗೊಂಡು ಅದನ್ನ ರೈತರಿಗೆ ಹೇಳಲಿಕ್ಕೆ ನಮ್ಮ ಫೀಲ್ಡ್ ಸ್ಟಾಫ್ಗೆ ಅನುಕೂಲ ಆಗುತ್ತೆ ಅಂತ ಅದು ಒಂದು ಥಿಂಕಿಂಗ್ ಇದೆ ಸರ್
ಮೊಸಬಬ್ಬಲಿ ನಮ್ದು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋದ್ರೊಳಗಡೆ ನಮ್ದೆಲ್ಲ ಹಿರೇಹಳ್ಳಿ ಅಂಡ್ ಕೆವಿಕೆ ಮತ್ತೆ ನಮ್ಗೇನು ಬೈಮಂತ್ಲಿ ನಲ್ಲಿ ಸೈಂಟಿಸ್ಟ್ ಏನ್ ಬರ್ತಾರೆ ಎಲ್ಲಾನು ಸೇರಿಸಿ ಒಂದು ಗ್ರೂಪ್ ಮಾಡ್ಬೇಕು ಅನ್ನೋದು ನಮ್ದು ಚಿಂತನೆ ಇದೆ ಸರ್. ಈ ನಿಟ್ಟಿನಲ್ಲಿ ಜಗದೀಶ್ ಅಲ್ಲ ಈ ನಿಟ್ಟಿನಲ್ಲಿ ನಮ್ ಜಗದೀಶ್ ಅವ್ರು ಸ್ವಲ್ಪ ಮುಂದುವರೆದು ಆ ಫೋಟೋಸ್ ಯಾವ್ದಾವ್ದು ಕಲೆಕ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಒಂದು ಈ ಲೈಬ್ರರಿ ತರ ಮಾಡ್ಬಿಟ್ಟು ಒಂದು ಈ ಪಬ್ಲಿಕೇಶನ್ ತರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಫೀಲ್ಡ್ ಸ್ಟಾಫ್ ಗೆ ಅದು ಎಕ್ಸಾಕ್ಟ್ ಏನು ಡಿಸೀಸ್ ಏನು ಗೊತ್ತಾಯ್ತು ಅದೇ ಎಲ್ಲೆಲ್ಲಿ ಬರ್ತಲ್ಲ ಅದ್ರದ್ದು ಒಂದು ಫೋಟೋಗ್ರಾಫ್ದು ಒಂದು ಲೈಬ್ರರಿ ತರ ಮಾಡ್ಬಿಟ್ಟು ಒಂದು ಈ ಪಬ್ಲಿಕೇಶನ್ ತರ ಮಾಡ್ಕೊಂಡ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಮುಂದಕ್ಕೆ. ಜಗದೀಶ್ ಅವರೇ ಸ್ವಲ್ಪ ನಿಮ್ ಏರಿಯಾ ಆಫ್ ಇಂಟ್ರೆಸ್ಟ್ ನಿಮ್ದು ಅದ್ರ ಜೊತೆ ಗೌಡರು ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ IHR ಇಂದ ಸಪೋರ್ಟ್ ಮಾಡ್ತಾರೆ ಪೆಥಾಲಜಿಕಲ್ ಆಸ್ಪೆಕ್ಟ್ಸ್ ಗೆ. ಮತ್ತೆ US ಪೆಥಾಲಜಿ ಡಿಪಾರ್ಟ್ಮೆಂಟ್ ಇಂದ ಅಗ್ರಿಕಲ್ಚರ್ ಕ್ರಾಪ್ಸ್ ಅವ್ರಿಗೂ ಕೇಳೋಣ ಬೇಕಾದ್ರೆ ಸಪೋರ್ಟ್ ಖಂಡಿತ ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೇಜರ್ ಕ್ರಾಪ್ಸ್ ಏನಿದೆ ಪೆಸ್ಟ್ ಡಿಸೀಸ್ ಆಯ್ತು ಅದ್ರದ್ದು ಎಲ್ಲದೂ ಕೂಡ ನಮ್ಮ ಹತ್ರ ಫೋಲ್ಡರ್ ಇದೆ ಸರ್. ನಾವು ಆಲ್ರೆಡಿ ಪಬ್ಲಿಷ್ ಮಾಡಿದೀವಿ ಬಟ್ ಅದ್ ನೀವ್ ಹೇಳ್ದಂಗೆ ಒಂದು ಕಂಪನಿಗೆ ಒಂದು ಬುಕ್ ಮಾಡ್ತೀವಿ ಸರ್. ನೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿದ್ರೆ ಸರಿಯಾಗಿ ಹೋಗಲ್ಲ. ಈ ಪಬ್ಲಿಕೇಶನ್ ಪಿಡಿಎಫ್ ಮಾಡ್ಬಿಟ್ಟು ಈಗ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ ಆತರ ಮಾಡ್ಬಿಟ್ಟು ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಎನ್ರಿಚ್ ಮಾಡ್ತಾ ಹೋಗ್ಬೋದು ಮುಂದೆ ಆತರ ಮಾಡಿ. ಇಲ್ಲ ಅದರಲ್ಲೇ ಒಂದು ಸ್ಮಾಲ್ ಆ್ಯಪ್ ತರ ಮಾಡ್ಬಿಟ್ಟು ಅದನ್ನ ಮಾಡ್ಬೋದು ಬೇಕಾದ್ರೆ ಅವ್ರು ಏನೋ ಇದು ಕೊಟ್ಟ ತಕ್ಷಣ ಕೀವರ್ಡ್ಸ್ ಕೊಟ್ಟ ತಕ್ಷಣ ಅದು ಬರಂಗೆ ಮಾಡ್ಬಿಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಬೇಕಾದ್ರೆ. ಓಕೆ ಸರ್ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ. ತುಮಕೂರು. ಬೇಸಿಕಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್. ಸೊ ನನ್ನ ಈ ಲೋಕನಾಥನ್ಗೆ ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಎಲ್ಲ ರಿಸರ್ಚ್ ಮತ್ತೆ ಔಟ್ಪುಟ್ ಮತ್ತೆ ಇದೆಲ್ಲ R&D ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಒಂದ್ ಆರ್ ಟೂ ಇಶ್ಯೂ ಆರ್ ಟೂ ಡಿಸ್ಕಸ್. ಒಂದ್ ಇಶ್ಯೂ ಏನಂದ್ರೆ ಈ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದೆ ಎಲ್ಲೂ ಡಿಸ್ಕಷನ್ ಆಗ್ತಾ ಇಲ್ಲ. ಯಾಕಂದ್ರೆ ರೈತರು ಈಗ ಲಾಟ್ ಆಫ್ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜಸ್ ಆಗಿದೆ ತುಮಕೂರಲ್ಲಿ. ಆಲ್ ಪ್ರಾಜೆಕ್ಟ್ಸ್ ಆರ್ ಗೋಯಿಂಗ್. ಹೇಮಾವತಿ ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಭದ್ರ ಪ್ರಾಜೆಕ್ಟ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ಸ್ ಇದಿರ್ಬೋದು, ಎಲ್ಲ ಬಹಳಷ್ಟು ಪ್ರಾಜೆಕ್ಟ್ಸು ಇದಾಗ್ತಾ ಇದೆ. ಇರಿಗೇಷನ್ನು ಜಾಸ್ತಿ ಆಗ್ತಾ ಇದೆ, ಕ್ಯಾನಲ್ ಇರಿಗೇಷನ್ಸ್ ಎಲ್ಲ. ಸೊ ಕ್ರಾಪಿಂಗ್ ಪ್ಯಾಟರ್ನು ಚೇಂಜ್ ಆಗ್ತಾ ಇದೆ. ಸಪೋಸ್ ರೈತರಿಗೆ 2 ಎಕರೆ ಇದೆ, 5 ಎಕರೆ ಇದೆ, 10 ಎಕರೆ ಇದೆ ಅಂತಂದ್ರೆ ದೆನ್ ದೀಡ್ ಮಾಡೆಲ್ ಇಂಟಿಗ್ರೇಟೆಡ್ ಇದರಲ್ಲಿ ಅಗ್ರಿಕಲ್ಚರು, ಆರ್ಟಿಕಲ್ಚರು, ಫಿಷರೀಸು, ನಮ್ಮ ಫಾರೆಸ್ಟ್ರಿ ಇದೆಲ್ಲ ಸೇರಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಒಂದು ಮಾಡೆಲ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಅದ್ರ ಜೊತೆಯಲ್ಲಿ ನಮ್ಮ ಫಾರೆಸ್ಟ್ರಿ ಬಗ್ಗೆ ಎಲ್ಲಿನೂ ಎಸ್ಪೆಷಲಿ ಎರಡಕ್ಕೆ ಲಾಟ್ ಆಫ್ ಕಾನ್ಸಂಟ್ರೇಷನ್ ಅಂತ ಫಾರೆಸ್ಟ್ರಿ ಬೆಳೆ ಸರ್. ರೈತರಿಗೆ 2 ಎಕರೆಯಲ್ಲಿ 3 ವೆದರ್ ದ ಪೆರಿಫರಲ್ ಬಂಡ್ ಪ್ಲಾಂಟಿಂಗ್ ಇರ್ಬೋದು ಅಥವಾ ಲ್ಯಾಂಡ್ಲೆಸ್ ಇದು ಅಬ್ಯಾಂಡನ್ ಲ್ಯಾಂಡ್ಸ್ ಇರುತ್ತೆ, ಬ್ಲಾಕ್ ಪ್ಲಾಂಟೇಷನ್ಸ್ ಇರ್ಬೋದು. ಸೊ ಲಾಟ್ ಆಫ್ ಸ್ಕೋಪ್ ಇದೆ ಮತ್ತೆ ಸ್ಕೀಮ್ಸ್ ಇದಾವೆ. ಸೊ ಅಂತ ಒಂದು ಇಂಟಿಗ್ರೇಟೆಡ್ ಅದರಲ್ಲಿ ನಮ್ಮ KVK ಇಂಟ್ರೊಡ್ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ಹೇಳಿ ಸರ್, ಮುದ್ರಾ ಯೋಜನೆಯಲ್ಲಿ ಇವಾಗ ಬೇಡಿಕೆ ಬಂದು ಹಣ್ಣು ಗಿಡಗಳಿಗಿದ್ರು ಕೂಡ ಅದರ್ ಕೈಂಡ್ ಆಫ್ ಮೀಲಿಯಾ ದುಬಿಯನ್ನೆಲ್ಲ ಸ್ವಲ್ಪ ಮಲ್ಟಿಪರ್ಪಸ್ ಅಂತ ತಗೋಬಹುದು ಸರ್. ಆತರ ಕೊಟ್ಟಿದೀವಿ. ಇನ್ಫ್ಯಾಕ್ಟ್ ನಾನು ಪ್ರೆಸೆಂಟೇಶನ್ ಹಾಕಿಲ್ಲ, ಯಾಕಂದ್ರೆ ಈ ವರ್ಷ ನಾವು 2021 ಹಿಂದೆ ನಾವೊಂದು ಟ್ರೀ ಬೇಸ್ಡ್ ಫಾರ್ಮಿಂಗ್ ಇದಾಗಿದೆ. ಡೆಫಿನೆಟ್ಲಿ ಸರ್, ಇವತ್ತು ಮುಂದೆ ನೀವು ಹೇಳಿದ IFS ಮಾಡೆಲ್ GKVK ಒಂದು ಪಬ್ಲಿಕೇಶನ್ ನನ್ನ ಹತ್ರ ಇದೆ. ಇನ್ಫ್ಯಾಕ್ಟ್ ಯಾರು ಹತ್ರ ರೈತರು ಬಂದ್ರು ನಾನು ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಹರ್ಷ ಅವ್ರಿಗೂ ಗೊತ್ತಿರ್ಬೋದು, ಒನ್ಸ್ ಆತರ ಒಂದು ಮಾಡೆಲ್ ಟ್ರೈ ಮಾಡಿದೀವಿ ನಾವು. ಬಟ್ ಅದಲ್ಲಿ GKVK ಅವ್ರದ್ದು ಒಂದು ವಾಟರ್ ಸೆಟ್ ಸ್ಕೀಮ್ ಅಲ್ಲಿ ಬಿಡುಗಡೆ ಆಗಿದೆ. 1 ಎಕರೆ ಅಥವಾ 2 ಎಕರೆ ರೈತನಿಗೆ ಎಲ್ಲಿ ಬಂದು ಒಂದು ಅನಿಮಲ್ ಶೆಡ್ ಬರಬೇಕು, ಕಿಚನ್ ಗಾರ್ಡನ್ ಎಲ್ಲಿ ಇರಬೇಕು, ಆಮೇಲೆ ಫೀಲ್ಡ್ ಕ್ರಾಪ್ಸು, ಅದ್ರ ಜೊತೆಗೆ ಫಾರೆಸ್ಟ್ ಟ್ರೀಸ್ ಬಾರ್ಡರ್ ಅಲ್ಲಿ ಅಂತ ಒಂದು ಮಾಡೆಲ್ ಇದೆ. ಡೆಫಿನೆಟ್ಲಿ ವಿ ಕ್ಯಾನ್ ಅದು ಮಾಡ್ಬೋದು ಸರ್ ರಮೇಶ್ ಸರ್. ಸೊ ದಟ್ ಅದನ್ನ ಹಿಂದಿನ ಮುಂದಿನ ಇದಲ್ಲಿ ಒಂದು ಇಫ್ ನಾಟ್ ಆನ್ FLD ಅಟ್ಲೀಸ್ಟ್ ಒಂದು ಕೆಪಾಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಕ್ಸ್ಕ್ಲೂಸಿವ್ಲಿ ಆನ್ IFS ಅಂತ ನಾವು ಮಾಡೋಣ. ಅದರಲ್ಲಿ ಫಾರೆಸ್ಟ್ರಿ ಕಾಂಪೋನೆಂಟ್ ಡೆಫಿನೆಟ್ಲಿ ವಿಲ್ ಟೇಕ್ ಅಪ್ ಸರ್. ಐ ವಿಲ್ ಬಿ ಇನ್ ಟಚ್ ವಿತ್ ಯು ಸರ್. ಡೆಫಿನೆಟ್ಲಿ ಸರ್. ಇನ್ನೊಂದು ವಿಷಯ ಅಂದ್ರೆ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ನಲ್ಲಿ ರಮೇಶ್ ಮತ್ತೆ ಪ್ರಶಾಂತ್ ಅವರು ಕೂಡ ಒಂದು ನಮ್ಮ IFS ಮಾಡೆಲ್ ಕೂಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ಲಿಕ್ಕೆ ಒಂದು ಮಾಡೆಲ್ ಮಾಡಿದ್ದಾರೆ ಸರ್. ಸೊ ಅದೇ ಈ ಒಂದು ಕೋವಿಡ್ ಸಮಸ್ಯೆ ಇರೋದ್ರಿಂದ ರೈತರು ಬಂದು ಭೇಟಿ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.
ಶೋತ್, ನೀವು ಯಾವಾಗ ಬೇಕಾದ್ರೆ ಐ ಎಚ್ ಆರ್ ಬಂದು ಹೆಸರುಗಟ್ಟೆಗೆ ಬಂದು ಆಸ್ ಎ ಸ್ಮಾಲ್ ಗ್ರೂಪ್ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್ ಸರ್, ಅದಕ್ಕೇನು ತೊಂದರೆ ಇಲ್ಲ. ಒಂದು ಲೈವ್ ಶೋನೇ ಇದೆ ಅಲ್ಲಿ, ಆಕ್ಚುಲಿ ಲೈವ್ ಶೋ ಅಲ್ಲ, ಫೀಲ್ಡ್ ಅಲ್ಲೇ ಮಾಡಿದೀವಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಓನ್ಲಿ ಥಿಂಗ್ ಅನಿಮಲ್ ಕಾಂಪೋನೆಂಟ್ ಸ್ವಲ್ಪ ಕಮ್ಮಿ ಇದೆ ಈಗ. ಹೇಳಿ ಲೋಕನಂದ. ಇಲ್ಲ ಸರ್, ರಮೇಶ್ ಅವರು ಸರ್, ನಿಮ್ಮ ಡಿಸೈಗ್ನೇಷನ್ ಸರ್ ರಮೇಶ್ ಅವರು? ನಾನು ಡೆಪ್ಟಿ ಕನ್ಸರ್ವೇಟರ್ ಫಾರೆಸ್ಟ್ ಅಂತ. ಡಿಸಿ, ಓಕೆ ಡಿಸಿ ಸರ್. ಐ ವಿಲ್ ಕಮ್ ಅಂಡ್ ಇದು ಸರ್ ಟೆರಿಟೋರಿ ಏನ ಇದು ಸರ್ ನಿಮ್ಮ? ಟೆರಿಟರಿ ಇದು ಬೇಸಿಕಲಿ ಬೇಸಿಕಲಿ ಐ ಆಮ್ ಆಲ್ಸೋ ಅಗ್ರಿಕಲ್ಚರ್ ಗ್ರಾಜುಯೇಟ್. ಓ ರಮೇಶ್ ಅವರು ನಮಸ್ಕಾರ, ಒಳ್ಳೆಗಾಲದಲ್ಲಿ ಇದ್ರಲ್ವಾ? ಹಾ, ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಓಕೆ ಓಕೆ, ಅದೇ ಗೊತ್ತಾಯ್ತು. ತುಮಕೂರು ಭಾಗದಲ್ಲಿ ಸರ್, ತುಮಕೂರು ಭಾಗದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವಾಟರ್ ಸ್ಕೇರಿಟಿ ಸರ್, ಅದಕ್ಕೆ ಟ್ಯಾಮ್ರಿಟ್ ಈಸ್ ಓನ್ಲಿ ಲೈವ್ಲಿಹುಡ್ ಕ್ರಾಪ್. ಸೊ ಅದಕ್ಕೆ ನಿಮ್ಮ ಸೋಷಿಯಲ್ ಫಾರೆಸ್ಟ್ ಡಿವಿಷನ್ ಇಂದ ಸ್ವಲ್ಪ ನಂಬರ್ ಆಫ್ ಸೀಡ್ಲಿಂಗ್ಸ್ ಸ್ವಲ್ಪ ಜಾಸ್ತಿ ಮಾಡ್ಬಿಡ್ಬೇಕು ಸರ್. ಈಗ ರೈತರುಗಳು ತುಂಬಾ ಜನ ಕೇಳ್ತಾ ಇದಾರೆ, ತುಂಬಾ ಡಿಮ್ಯಾಂಡ್ ಇದೆ. ಈವನ್ ಇನ್ಫ್ಯಾಕ್ಟ್ ನಮ್ಮ ಕೆವಿಕಿನಲ್ಲಿ ಸುಮಾರು ಮಾಡ್ತಾ ಇದೀವಿ ಸರ್, ಎಷ್ಟು ಅಷ್ಟು, ಬಟ್ ಇದು ಡಿಮ್ಯಾಂಡ್ ಮೀಟ್ ಮಾಡೋಕೆ ಆಗ್ತಾ ಇಲ್ಲ. ಇಲ್ಲ, ನಮ್ಮಲ್ಲಿ ಟ್ಯಾಮರಿಂಡ್ ಮಾಡ್ತಾ ಇದ್ದೀರಿ, ಇವನು ಫಾರ್ಮರ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಸೋಷಿಯಲ್ ಫಾರೆಸ್ಟ್ ಅಲ್ಲಿ ನರೇಗಾ ಸ್ಕೀಮ್ ಅಲ್ಲಿ ಬಹಳಷ್ಟು ಮಾಡ್ತಾ ಇದ್ದೀರಿ, ಬಟ್ ನೀವು ಹೇಳಿದಾಗೆ ನಾವು ಡಿಮ್ಯಾಂಡ್ ಅನ್ನ ನಾವು ಮೀಟ್ ಮಾಡಕ್ ಆಗ್ತಾ ಇಲ್ಲ. ಬಹಳಷ್ಟು ಡಿಮ್ಯಾಂಡ್ ಇದೆ, ಯಾಕಂದ್ರೆ ನಮ್ಮಲ್ಲಿ ರೈತರು ಕೊಡೋದಕ್ಕೆ ರಿಯಾಯಿತಿ ದರದಲ್ಲಿ ಮಾಡೋದಕ್ಕೆ ಅಟ್ ದ ರೇಟ್ ಆಫ್ 3 ರೂಪಾಯಿ ದೊಡ್ಡ ಸಸಿಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಅದು ಸಾಕಷ್ಟು ನಮಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಮ್ಮಲ್ಲಿ 30-40 ಸಾವಿರ ಮಾತ್ರ ಮಾಡ್ತಾ ಇದೆ, ಬಹಳ ಡಿಮ್ಯಾಂಡ್ ಇದೆ, ಲಕ್ಷಗಟ್ಟಲೆ ಡಿಮ್ಯಾಂಡ್ ಇದೆ. ಸೋಷಿಯಲ್ ಫಾರೆಸ್ಟ್ ಅನ್ನೂ ಮಾಡ್ತಾ ಇದ್ದಾರೆ. ಇವನ್ನು ಮಲ್ಬರಿನೂ ನರೇಗಾ ಸ್ಕೀಮ್ ಅಲ್ಲಿ ಮಾಡಿ ಸೋಷಿಯಲ್ ಫಾರೆಸ್ಟ್ ನಿಂದ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲೂ ಬಹಳಷ್ಟು ಸಸಿಗಳು ಮಾಡ್ತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಉಳಿಸೋ ಜೊತೆಲಿ ಬೇರೆ ಸಸಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಕಾವೇರಿ ಕೂಗುನಲ್ಲಿ ಬಹಳಷ್ಟು ಸುಮಾರು 19 ಲಕ್ಷ ತುಮಕೂರು ಜಿಲ್ಲೆಗೆ ಬಹಳಷ್ಟು ಬೇಡಿಕೆ ಇದೆ, ಬಟ್ ನಮಗೆ ಅಷ್ಟು ಬೆಳೆಸೋದಕ್ಕೆ ಅನುದಾನ ಬರ್ತಾ ಇಲ್ಲ. ಆರ್ ಎಸ್ ಪಿ ಡಿ ರೈಸಿಂಗ್ ಅಪ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಜೆಟ್ ಡೆಡ್ಡಲಿ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಈ ವರ್ಷ ಅಷ್ಟು ಸಾಕಷ್ಟು ಮಾಡಕ್ ಆಗ್ತಾ ಇಲ್ಲ. ನರೇಗಾದಲ್ಲಿ ಮಾಡಿದ್ದೀನಿ, ನರೇಗಾದಲ್ಲಿ ಸೋಷಿಯಲ್ ಫಾರೆಸ್ಟ್ ಮಾಡಿದರೆ ನಾವು ನಮ್ಮಲ್ಲಿ ಏನು ಅನುದಾನ ಇದೆ ಮುಂದಿನ ದಿನಗಳಲ್ಲಿ ತಗೊಳ್ಳೋದಾಗೆ. ಈಗ ರೀಸೆಂಟ್ ಆರ್ಟಿಕಲ್ಸ್ ಬಂತು, ಈ ಉಳಿಸೆ ತುಮಕೂರು ಇಸ್ ಎ ವೆಬ್, ಬಹಳಷ್ಟು ಸುಮಾರು 1,000 ಕೋಟಿಯಷ್ಟು ವ್ಯವಹಾರ ಉಳಿಸೆಯಲ್ಲಿ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ರೈತರಿಗೆ ಒಂದು ಇದು ಮತ್ತೆ ಒಂದು ಮಾರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಬಟ್ ಅದ್ರ ಜೊತೆಯಲ್ಲಿ ರೈತರೇ ಸ್ವಂತ ಮಾಡಿ ಸಸಿಗಳನ್ನ ಗ್ರಾಫ್ ಮಾಡಿ ಕೊಡ್ತಾ ಇದ್ದಾರೆ, ಅದನ್ನೇ ಮೂಲ ಇಟ್ಕೊಂಡು ನಾವು ಅನೇಕ ಸಸಿಗಳನ್ನ ಮಾಡಬೇಕಾಗುತ್ತೆ. ನಾವು ಪ್ಲಸ್ ಟ್ರೀಸೂ ಇದಾವೆ ನಮ್ಮಲ್ಲಿ, ಕೆಲವೊಂದು ಮದರ್ ಟ್ರೀಸ್ ಅಂತ ಏನ್ ಹೇಳ್ತೀವಿ, ಪ್ಲಸ್ ಟ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನೇ ನಾವು ರೈಸ್ ಮಾಡೋದು ರೈಸ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ದಿನಗಳನ್ನು ಹೆಚ್ಚು ಸಸಿಗಳನ್ನ ಬೆಳೆಸಿ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡೋದಕ್ಕೆ ಏರ್ಪಾಡು ಮಾಡ್ತೀನಿ ಅಂತ. ಮೇಜರ್ ಏನಾಗ್ತಾ ಇದೆ ಟ್ಯಾಮರಿಂಡ್ ಅಲ್ಲಿ ಅಂತಂದ್ರೆ, ಈ ತಮಿಳ್ನಾಡು ಮತ್ತೆ ಇದ್ರ ಭಾಗದಿಂದ ಸೀಡ್ಲಿಂಗ್ಸ್ ಕೂಡ ಇಲ್ಲಿ ತರ್ತಾ ಇದ್ದಾರೆ. ಸೊ ಅದ್ರದ್ದು ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ನಮ್ಮ ಲೋಕಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ. ದಯಮಾಡಿ ನಮ್ಮಲ್ಲೇ ಪ್ರೊಡಕ್ಷನ್ ಮಾಡಿದ್ರೆ ಸೊ ದಟ್ ಅದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಅಷ್ಟೇ. ಈಗ ಅವರು 5-6 ವರ್ಷ ಕಾಯ್ಬೇಕು ಮಿನಿಮಮ್, ರೈತರುಗಳು 6 ವರ್ಷ ಕಾಯ್ದಾದ್ಮೇಲೆ ಪುನಃ ಅವ್ರಿಗೆ ಇಳುವರಿ ಬಂದಿಲ್ಲ ಅಂತಂದ್ರೆ ಅವರು ಡೆಸ್ಪರೇಟ್ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಲೋಕಲ್ ವೆರೈಟಿಗಳು ಎಸ್ಪೆಷಲಿ ಮಧುಗಿರಿ ಪಾವಗಡ ಭಾಗದಲ್ಲಿ ಏನು ಇದೆ ಪ್ರೆಸೆಂಟ್ಲಿ, ಅಲ್ಲಿಂದನೇ ನಾವು ಬೀಜ ತಗೊಂಡು ನಾವು ಇದು ಮಾಡಿದ್ರೆ ಅಟ್ಲೀಸ್ಟ್ ಗ್ರಾಫ್ಟ್ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಇದು. ಡಾಕ್ಟರ್ ಕರುಣಾಕರನ್ ಕರುಣಾಕರನ್ ಅಲ್ಲಿ ಈಗ ನಮ್ಮಲ್ಲಿ ಕೂಡ ಕೆಲವು ಫಾರ್ಮರ್ಸ್ ನ ಗುರುತಿಸ್ಬಿಟ್ಟು ಅವರೆಲ್ಲ ಇರೋ ವೆರೈಟೀಸ್ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಅದರಲ್ಲಿ ಲಕ್ಷ್ಮಣ ಅಂತ ಒಂದು ತಳಿ ಕೂಡ ನಾವು ಬಿಡುಗಡೆ ಮಾಡಿದೀವಿ ನಮ್ಮ ಇನ್ಸ್ಟಿಟ್ಯೂಟ್ ಇಂದಾನೆ. ಅದನ್ನ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಅವನಿಂದ ಪ್ಲಾಂಟ್ಸ್ ನಾವು ಪರ್ಚೇಸ್ ಅವನಿಂದ ಮಾಡಕ್ಕೆ ಪ್ರಾಪಿಗೇಷನ್ ಮಾಡ್ಬಿಟ್ಟು ಕೊಡೋಕ್ಕೂ ಕೂಡ ಇದು ಮಾಡ್ತಾ ಇದೀವಿ. ನಮ್ಮಲ್ಲಿ ಕೂಡ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ಅದ್ರ ಮದರ್ ಪ್ಲಾಂಟ್ಸ್ ಮಾಡೋಕ್ಕೆ ಒಂದು ದೊಡ್ಡ ಬ್ಲಾಕೆ ಮಾಡಿದೀವಿ ಈಗ. ಹಂಗಾಗಿ ಯಾವುದು ಇಂಪ್ರೂವ್ಡ್ ವೆರೈಟೀಸ್ ಇರುತ್ತೆ ಅದನ್ನ ಮಾತ್ರ ಗ್ರಾಫ್ಟೆಡ್ ಪ್ಲಾಂಟ್ಸೇ ಕೊಡೋಣ ಅಂತ ಫಾರ್ಮರ್ಸ್ಗೆ ಇದು ಮಾಡ್ತಾ ಇದೀವಿ. ಸೀಡ್ಲಿಂಗ್ಸ್ ಮಾತ್ರ ದಯವಿಟ್ಟು ಹಚ್ಚಕ್ಕೆ ಹೋಗಬೇಡಿ. ಹಚ್ಚಿದ್ರು ಕೂಡ ಆಮೇಲೆ 1 ವರ್ಷ ಆದ ತಕ್ಷಣ ಅಲ್ಲಿ ಮತ್ತೆ ಇದು ಇನ್ಸ್ಟಿಟ್ಯೂಟ್ ಗ್ರಾಫ್ಟಿಂಗ್ ಮಾಡಿಸ್ಬಿಟ್ಟು ಯು ಕ್ಯಾನ್ ಕನ್ವರ್ಟ್ ಇಂಟು ಫ್ರಮ್ ಪಾಪ್ಯುಲರ್ ವೆರೈಟೀಸ್. Sir, if no other comments are there, just I'd like to express my few observations, sir, before you conclude. Yes. Sir, one observation. Yes. Mahesh. Submission.
ತುಮಕೂರು ಇಸ್ ಓಡಿಒಪಿ ನಲ್ಲಿ ತುಮಕೂರು ಕೋಕೋನಟ್ ಅಂತ ಇದೆ. ಆಸ್ ಐ ಹ್ಯಾವ್ ಸೀನ್ ಬ್ಯಾಂಗ್ಳೂರ್ ಅಲ್ಲಿ ಕೆಲವು ಕಡೆ ನೀರಾ ಈಸ್ ಗೆಟಿಂಗ್ ಸೋಲ್ಡ್, ಪೀಪಲ್ ಆರ್ ಬೈಯಿಂಗ್ ಇಟ್ ಎಕ್ಸೆಸಿವ್ಲಿ. ನಮ್ಮ ಚಳ್ಳಕೆರೆನಲ್ಲಿ ಈವನ್ ದೋ ದರ್ ಇಸ್ ಅ ವೆರಿ ಸ್ಮಾಲ್ ಯುನೋ ಕೋಕೋನಟ್ ಏರಿಯಾ, ಚಳ್ಳಕೆರೆನಲ್ಲಿ ಬಿಜಿ ಕೆರೆ ಹತ್ರ ನೀರಾ ಸ್ಟಾಲ್ಸ್ ಎಲ್ಲ ಮೇನ್ ಹೈವೇನಲ್ಲೇ ಮಾಡಿ ಮಾಡ್ತಿದ್ದಾರೆ. ವಿ ನೋ ನೀರಾ ಇಂದ ಕೋಕೋನಟ್ ಫಾರ್ಮರ್ಸ್ ಕ್ಯಾನ್ ಬೆನಿಫಿಟ್ ಎ ಲಾಟ್, ಇಟ್ ಇಸ್ ಅ ಹೆಲ್ತಿಯರ್ ಪ್ರಾಡಕ್ಟ್ ಆಲ್ಸೋ. ವೈ ಕಾಂಟ್ ತುಮಕೂರ್ ಇನಿಷಿಯೇಟ್ ಸಮ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ನೀರಾ? ಐ ಹ್ಯಾಡ್ ಮೆನ್ಷನ್ ದಿಸ್ ಇನ್ ದ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಎಸ್ಸಿಸಿ ಮೀಟಿಂಗ್ ಆಲ್ಸೋ. ದಿಸ್ ಇಸ್ ಜಸ್ಟ್ ಎ ಸಜೆಷನ್. Okay, thank you, thank you. Loganandan, you can just consider and have one demonstration with the help of CPCRI. They have a very good technology. Just you can just include as one of the activities. Yes, sir. Sir, horticulture department is there, sir. Heli, sir. Sir, neera sambandhapattage maatadidru nam already Kunigal talukalli Uliyavana anta one village alli ನೀರಾ ಪ್ರೊಸೆಸಿಂಗ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡಿದ್ವಿ, ವರ್ತ್ ಆಫ್ 50 lakhs ಸಬ್ಸಿಡಿ ಕೊಟ್ಟಿದ್ವಿ ನಾವು ಡಿಪಾರ್ಟ್ಮೆಂಟ್ ಇಂದ. ಗೊತ್ತು ಬಿಡಿ, ಅದು ಪ್ರಾಬ್ಲಮ್ ಆಯ್ಕೋತಿದೆ. ಹೇಳಿ ಹೇಳಿ. ಅವ್ರು ಹೇಳಿದ್ರಲ್ಲ, ಹಾಗಾಗಿ ಹೇಳದೆ ಸರ್. ಅದು ಮಾಹಿತಿ ಗೊತ್ತಾಯ್ತು 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 ನನಗೆ ಗೊತ್ತಿದೆ. ಹಾ ಸರ್, ಬಟ್ ಏನಂದ್ರೆ ಮಾರ್ಕೆಟ್ ವಿಸಿಬಿಲಿಟಿ ಸರ್, ಮಾರ್ಕೆಟ್ ಅಲ್ಲಿ ಜನಕ್ಕೆ ಸಿಗ್ಬೇಕು, ದಟ್ ಈಸ್ ಎಂಡ್. ಬಿಕಾಸ್ ಇದು ಚಳ್ಳಕೆರೆ ಬ್ರ್ಯಾಂಡ್ ಮತ್ತೆ ಈ ಶಿವಮೊಗ್ಗ ಮಲ್ನಾಡು ಬ್ರ್ಯಾಂಡು, ಇಟ್ ಈಸ್ ಅವೈಲೇಬಲ್ ಇನ್ ಮೇಜರ್ ಸ್ಪಾಟ್ಸ್ ಬೆಂಗಳೂರಲ್ಲಿ, ಲೈಕ್ ಜಯದೇವ ಹಾಸ್ಪಿಟಲ್ ಅಲ್ಲಿ ಆ ಕಡೆ ಎಲ್ಲ ಸಿಗ್ತಾ ಇದೆ. ತುಮಕೂರಲ್ಲಿ ಆತರ ಯಾವ್ದು ರೆಡಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ ನನ್ಗೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್. ಎಸ್ ಸರ್. ಸರ್, ಇಟ್ ಈಸ್ ಅ ಗ್ರೇಟ್ ಪ್ರೆಸೆಂಟೇಶನ್ ಅಂಡ್ ವೆರಿ ಗುಡ್ ಡಿಸ್ಕಷನ್ ಅಮಾಂಗ್ ಆಲ್ ದ ಫಾರ್ಮರ್ಸ್ ಅಂಡ್ ಸೈಂಟಿಸ್ಟ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಅಂಡ್ ಇಟ್ ಇಸ್ ಅ ವೆರಿ ಗುಡ್ ಫೋರಮ್. And basically, sir, as you know, KVK is basically considered as a research project. And it is working on a research mode only. And the major objective of the KVK is to come out with an innovative approach of technology delivery system, which can be replicated by the line departments in a large scale. As you know, sir, KVK has got its own limitation of a few scientists and few resources. Only they can work on experimental mode, not on a developmental mode. In spite of that, our KVKs are doing a tremendous work. Because of that, it has been sustained. And basically, most of the scientists are concerned about the technologies only. And development departments are concerned only in development mode, that too giving on a subsidy and inputs and other things. And farmers are in between, they are totally confused, basically. Because now you can see in this forum, many farmers are speaking, they are not coming to the exact requirement what they need. And basically, KVK can meet to the technological requirements only, not on the developmental requirements. Then that's how they are not coming out with the much more this thing. Moreover, KVK should work on a sustainable mode, because scientists are coming with the technology and they have got one dimension. Development departments are another dimension. They want to take it to the masses. And we would like to see that when you take a technology to the farmers, there are several dimensions are there. One is technical dimension, another development dimension, another one is social dynamic dimension, another one is economic dimension. All these put together, how we can take the technology to the farming community, and it should be made viable and it should be sustainable. And keeping all these criteria, KVK should come out with a model, or you can say that a particular model can be replicated. In that way, and KVKs are doing work, but still it is not up to the mark as far as demand is concerned. And as far as our KVK Tumkur Hirayali is concerned, and IHL got a very good support. In fact, with your support, they could able to take up almost all the IHL technology to the farming community. And your technical support and financial support, everything is there, because as you know, most of your technologies are coming under several license agreement and all. KVK Tumkur has taken all the technologies with your help. And only one thing is, as far as ODOP is concerned, coconut is a major crop of the district. But still KVK is not up to the mark as far as, because KVK, coconut is a crop where a lot of entrepreneurship can be developed with the help of even CPCR Kasaragod. Several technologies are there. That technology can be brought it. In fact, recently you must have heard, sir, in Lakshadweep, even our defense minister, he released that NIRA storage technology. I was there, and he released even coconut climbing machine. And in Lakshadweep, it is getting more popular. Like that, several products are there, which you can call the farmers and give the training and ask them to go on an entrepreneurship mode. And especially
and FPOs. As far as FPO is concerned, it's Government of India, it is one of the flagship program. The Government of India is encouraging 10,000 FPOs, and they are giving a lot of promotional money also, activities also. Along with that, even state government has come out with several, especially recent CM has brought out under Amrita scheme. They would like to start 750 FPOs. I think it has been given to the watershed department. And using these opportunities, KVK can take up a lead in even right from formation of the FPO. And as it was done in KVK Kodagu, they have done a wonderful work. They can take the all the technical guidance from them, and they can come out with their own FPO, even in the campus, and especially that too concentrated on coconut as such. And another aspect is for mechanization is concerned, Tumkur is several entrepreneurs are there. They have come out with a very good farm mechanization. Even ICR has supported KVK Tumkur with 40 lakhs. They have purchased almost all the leading machinery which is involved in the agriculture. And they need to give a complete report, and they can have a very good custom hiring center and make it as a more profitable to the, in the long run. And especially coming to another thing is they have come out with a very good technological products which can be useful to the farmers. Even with the help of our ICR funds, our KVK Patamtita has come out with one more KVK Bajar as a software, just like your Vapar, a similar project, especially for KVK, we have brought it. That it is shortage is going to be released, and using that, they can even sell, reach their technical products to many of the farmers. And especially under the, these things, one more thing I could able to observe is, if you take any technology, there is a one potential yield is one thing, another one is district average is another one, and coming to the farmer's field, another yield is there. And there is a lot of variation in there. I could able to observe in most of this technology, what they are trying to demonstrate it. There is a wide gap is there, especially during the field day. That is a platform wherein they can discuss with all the scientists concerned and all the development department concerned and farmers concerned, what exactly they are facing the technical problems. Why they could not able to achieve the 100% potential of the technology. And there in our KVK contribution is very much required. There they should be able to play a very good role as such. And many, most of our scientists have contributed very good in development of the KVKs, and almost all development departments have done a very good work. And using this, KVK can come up very well. And they have already contributed using, there were several technologies, especially NICRA and CFLD. Lot of work they have done. And another point that he also has mentioned, our Devkumar sir, and Prime Minister is giving a major focus on this natural farming. They had a very good conference in Gujarat, Vibrant Gujarat, and recently they have released the money also. Every KVK are going to give at least some 15 to 20,000 immediately, and parallelly they should have natural farming in the KVK campus itself. Not only that, they can encourage the farmers who are going for the natural farming. Of course, now, as far as scientists are concerned, still studies yet to be concluded. We are not concluded, but Government of India is giving a more focus on that natural farming. We need to take it up in a large scale, and we need to give a more focus on that. And especially other development departments and banks and farmers are willing to cooperate, but their side, the initiation is less. That is as usual in agriculture. We need to give a more, bring them and give a hand-holding. And make that, especially another important flagship program of Government of India is doubling of farmers' income. And a lot of work has been done, but it is not sufficient. And especially in entrepreneurship development and this ODOP and animal husbandry. Animal husbandry, a lot of discussion happened. Animal husbandry farmers coming out, they said that goat and sheep and we need, but they are not able to come out what exactly the technical requirement. Our Gowda sir from NNP, Dr. Gowda, he could able to give a throw light on that. And we should try to look into the technical problems of the animal husbandry, and that is another, say, remunerative is horticulture and animal husbandry and entrepreneurship put together. Really, we can increase the farming income, and we should be able to come out with the exact technical models, how we can increase the income of the farmers. In that way, I expect KVK will come up much more as per the expectation of the ICR, and especially we salute you, sir. Your technologies are doing very well across our zone. And in fact, yesterday our director also has written a special letter to you, give a consideration of giving, because most of the technology what KVK have purchased, it is almost the tenure is over. Now they are in the process of renewal. And of course, you are having the compulsions of revenue generation and all. But my personal request is
I will come back to that point. I will make some announcement about that particular point. You know the demand. To give a special concession that all the IHR taken, the technology is taken in a large scale across our zone and across the different zones also. And they will make a definitely good impact. Thank you. Few remarks. I will thank you, sir, for giving me an opportunity. Thank you. Anyone else? Don't tell that I was not given the opportunity. Please, it is open for everyone to make a remarks. Sir, namaste. Namaste, Eli. ನನ್ನ ಹೆಸರು ಮಾರುತಿ ಅಂತ ಹೇಳ್ಬಿಟ್ಟು ಗ್ರಾಮ ಚೇತನ ರೈತ ಉತ್ಪಾದಕರ ಕಂಪನಿ ಎಫ್ಇಒ ಇಂದ ಮಾತಾಡ್ತಾ ಇರೋದು ಸರ್. ಹೇಳಿ. ನಮ್ದು ಡಿ ನಾಗಿನಹಳ್ಳಿ ಕೊರಟಗೆರೆ ತಾಲೂಕು ಎಲ್ಲರಾಂಪುರ ಗ್ರಾಮ ಪಂಚಾಯತ್ ತುಮಕೂರು ಜಿಲ್ಲೆ ಇಲ್ಲಿಂದ ಮಾತಾಡ್ತಾ ಇರೋದು. ನಮ್ದು ಒಂದು ಎಫ್ಇಒ ಇದೆ. ಎಫ್ಇಒದಲ್ಲಿ ಇವಾಗ ಆಲ್ರೆಡಿ ಡಿ ನಾಗಿನಹಳ್ಳಿಯಲ್ಲಿ ನಮ್ದು ಎಫ್ಇಒ ಇರೋದ್ರಿಂದ ಆ ಡಿ ನಾಗಿನಹಳ್ಳಿಗೆ ಎಲ್ಲರಾಂಪುರ ಪಂಚಾಯತಿ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಎರಡಕ್ಕೂ ಸೇರಿಸ್ಬಿಟ್ಟು ಮೊನ್ನೆ ಜಲ ಪ್ರಶಸ್ತಿ ಅಂತ ಬಂದಿದೆ. ಅದಕ್ಕೆ ನಾವು ಕೆವಿಕೆಗೆ ಮತ್ತೆ ಐಎಎಸ್ಆರ್ ಐಸಿಆರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಅವ್ರಿಗೆ. ಅದ್ರ ಜೊತೆ ಜೊತೆಯಾಗಿ ಇವಾಗ ನಮ್ಗೆ 85 ಕೃಷಿ ಹೊಂಡಗಳನ್ನ ಮಾಡಿಕೊಟ್ಟಿದ್ದಾರೆ ನಿಕ್ರಾ ಪ್ರಾಜೆಕ್ಟ್ ಅಲ್ಲಿ. ಆ 85 ಕೃಷಿ ಹೊಂಡಗಳು ಇವಾಗ ಎಲ್ಲ ಕೃಷಿ ಹೊಂಡಗಳು ನೀರು ತುಂಬಿರೋದ್ರಿಂದ ಆ ಕೃಷಿ ಹೊಂಡಗಳಿಗೆ ಅಗತ್ಯವಾಗಿ ಇವಾಗ ಮೀನು ಸಾಕಾಣಿಕೆ ಮಾಡ್ಬೋದು ಆ ಕೃಷಿ ಹೊಂಡದಲ್ಲಿ. ಸೊ ಅದರಿಂದ ಮೀನು ಸಾಕಾಣಿಕೆ ಮಾಡೋದಕ್ಕೆ ಮೀನುಗಾರಿಕೆ ಇಲಾಖೆಯಿಂದ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಬಿಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಗೆ ಇವಾಗ ಮೇಜರ್ ಕ್ರಾಪ್ ಬಂದ್ಬಿಟ್ಟು ರಾಗಿ ಇದೆ ಸರ್. ರಾಗಿನಲ್ಲಿ ನಮ್ಮಲ್ಲಿ ಇವಾಗ ನಫೆಡ್ ಹಾಕೋ ಆಗ್ತಾ ಇದೆ. ಸಂಕ್ಷಿಪ್ತವಾಗಿ ಹೇಳಿ, ಸಂಕ್ಷಿಪ್ತವಾಗಿ ಏನ್ ಬೇಕು ಅಂತ ಹೇಳಿ ದಯವಿಟ್ಟು. ರಾಗಿ ವ್ಯಾಲ್ಯೂಡಿಷನ್ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು ಸರ್. ಅದ್ರ ಜೊತೆಗೆ ಬ್ರ್ಯಾಂಡಿಂಗು ಮತ್ತೆ ಪ್ಯಾಕೇಜಿಂಗ್ ಅದ್ರ ಜೊತೆಗೆ ನಮ್ಗೆ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡಬೇಕು ಸರ್. ಲೋಕಾನಂದ ಏನ್ ಮಾಡ್ಬೋದು ಯೋಚನೆ ಮಾಡಿ ಅವ್ರಿಗೆ ಜಸ್ಟ್ ಉತ್ತರ ಕೊಡಿ. ಏನ್ ಮಾಡ್ಬೋದು ಈಗ್ಲೇ ಅಲ್ಲ, ಏನ್ ಮಾಡ್ಬೋದು ನೋಡಿ. ಬ್ರ್ಯಾಂಡಿಂಗ್ ಅದಕ್ಕೆ ಮೆಷಿನ್ ಇತ್ತಲ್ಲ, ಮೆಷಿನ್ ಕೊಡ್ಬೇಕು ಅಂತ ಏನೋ ಇದ್ರಲ್ಲ ಅವಾಗ ಇವರಿಗೆ ಕೊಟ್ಟಿದ್ದೀವಿ ಅದಕ್ಕೆ ಹೇಳದ್ರಲ್ಲ ಅವಾಗ ಒಂದ್ಸತಿ. ಹೌದು, ಓಕೆ, ನೀವು ಮುಂದುವರ್ಬೇಕು. ಬಟ್ ಅವ್ರು ಹೇಳಿದಂಗ ಎಸ್, ಬ್ರ್ಯಾಂಡಿಂಗ್ ಬಗ್ಗೆ ವಿ ವಿಲ್ ಡಿಸ್ಕಸ್ ವಿತ್ ಮಾರ್ಕೆಟಿಂಗ್ ಬೋರ್ಡ್ ಸರ್, ಅಂಡ್ ಡೆಫಿನೆಟ್ಲಿ ವಿ ವಿಲ್ ವರ್ಕ್ ವಿತ್ ಎಫ್ಯೂಸ್. ಡಾಕ್ಟರ್ ರಾಜೇಂದ್ರ ಫಾರಂ ಪಾಯಿಂಟ್ ಬಗ್ಗೆ, ಓಕೆ, ಕೃಷಿ ಸರ್ ಜೊತೆ ಮಾತಾಡ್ಬಿಟ್ಟು ಇದು ಮಾಡ್ತಾರೆ ಅವರಿಗೆ. ನಿಮಗೆ ಓಕೆ ಸರ್. ಹೆಗ್ಡೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸಭೆಯ ಮುಖ್ಯಸ್ಥರಿಗೆ ಹಾಗೂ ಕೇಂದ್ರದ ಮುಖ್ಯಸ್ಥರು ಹಾಗೂ ಇಲ್ಲಿ ಇರುವಂತಹ ಎಲ್ಲಾ ಸಲಹಾ ಸಮಿತಿ ಸದಸ್ಯರಿಗೆ ನಮಸ್ಕಾರ ಸರ್. ಆಲ್ರೆಡಿ ನಾನು ಸಮಯ ಮೀರಿದ್ರಿಂದ ಒಂದೆರಡು ಪಾಯಿಂಟ್ ನಲ್ಲಿ ಮುಗಿಸ್ಲಿಕ್ಕೆ. ಹೆಲ್ತ್ ಕಾರ್ಡ್ ಮತ್ತು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಕಾರ್ಡ್ ಯೂಸ್ ಬಗ್ಗೆ ಆಲ್ರೆಡಿ ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ದನ್ನ ಇವರು ಲೋಕಾನಂದನ್ ಅವರು ಹೇಳಿದ್ರು, ತುಂಬಾ ಸಂತೋಷದ ವಿಷಯ. ಮತ್ತೆ ಇದನ್ನ ಯಾಕಂದ್ರೆ ಇದು ಕಂಟಿನ್ಯೂಸ್ ಪ್ರೋಗ್ರಾಮ್, ಇದನ್ನ ಮುಂದಿನ ವರ್ಷಗಳಲ್ಲೂ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ತುಮಕೂರಿನ ಕೆಲವೊಂದು ವಾಟರ್ ಶೆಡ್ ನಾವು ಸುಜಲ ಯೋಜನೆ ನೋಡಿದ್ದೇವೆ, ಸುಮಾರು 96% ಪ್ರದೇಶದಲ್ಲಿ 0.5 ಕಡಿಮೆಯಷ್ಟು ಸಾವಯವ ಇಂಗಾಲ ಪರ್ಟಿಕ್ಯುಲರ್ಲಿ ಇರುವಂತಹ ದೊಡ್ಡ ಸಮಸ್ಯೆಯನ್ನು ನಾವು ತುಮಕೂರಿನಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳಷ್ಟು ವಾಟರ್ ಶೆಡ್ ಅಲ್ಲಿ ನೀರಿನ ಇದು ಕೂಡ ಒಂದು ಅತ್ಯಂತ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುವುದನ್ನು ಕೂಡ ನೋಡಿದ್ವಿ. ಹಾಗಾಗಿ ಈ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ನಾವು ಐಎಚ್ಆರ್ ಅವ್ರ ಜೊತೆಗೆ ಒಂದು ಫಾರ್ಮರ್ಸ್ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಕನಕಪುರದಲ್ಲಿ ಒಂದು 7-8 ರೈತರ ಇದರೊಳಗೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಅನ್ನ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ. ತುಂಬಾ ಸಕ್ಸಸ್ಫುಲ್ ಆಗಿದ್ದು ರೈತರು ಕೂಡ ತುಂಬಾ ಸಂತೋಷ ಹಾಗೂ ಇದನ್ನ ಸಮಾಧಾನ ಪಟ್ಟಿದ್ದಾರೆ. ಆ ರೀತಿಯ ಕೆಲವೊಂದು ಡೆಮಾನ್ಸ್ಟ್ರೇಷನ್, ಯಾಕಂದ್ರೆ ಈಗ ಆಗಲೇ ಸಾವಿರಾರು ಸಜೆಷನ್ಗಳು ಬಂದಿರೋದ್ರಿಂದ ಎಲ್ಲವನ್ನು ಇದನ್ನ ಇಂಪ್ಲಿಮೆಂಟ್ ಮಾಡುವುದು ಲೋಗಾನಂದನ್ ಅವರು ಹಾಗೂ ಟೀಮ್ ಕಷ್ಟವಾಗ್ಬಹುದು. ಆದ್ರೂ ಒಂದೆರಡು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಟ್ಟು ಇನ್ನು ಮುಖನಾಥ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ವಿ. ಆದ್ರೆ ಇದ್ರದ್ದು ಬಿಫೋರ್ ಅಂಡ್ ಆಫ್ಟರ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಸ್ಟೇಟಸ್ ತಾವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಇದು ಮೋರ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಕನ್ವೀನಿಯಂಟ್, ಇಟ್ ವಿಲ್ ವೆರಿ ಕನ್ವಿನ್ಸಿಂಗ್. ಸೊ ಅದೇ ರೀತಿ ಈ ಒಂದು ಎಸ್ಒಸಿ ಮತ್ತು ರೇನ್ ವಾಟರ್ ಹಾರ್ವೆಸ್ಟಿಂಗ್ನ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಕೂಡ ಇವುಗಳಲ್ಲೂ ಕೂಡ, ಮತ್ತೆ ಮೊದಲನೇದಾಗಿ ತಾವು ಎಲ್ಲಿ ಡೆಮಾನ್ಸ್ಟ್ರೇಷನ್ ತಗೋತೀರಿ ಅಲ್ಲ ಎಲ್ಲ ಕಡೆಗೂ ಸಾಯಿಲ್ ಟೆಸ್ಟ್ ಅನ್ನು ಮಾಡಿ ಮುಂದುವರೆದ್ರೆ ತುಂಬಾ ನಿಮ್ಮ ಇಂಟರ್ವೆನ್ಷನ್ಸ್ ಮಚ್ ಮೋರ್ ಸಕ್ಸಸ್ಫುಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮತ್ತು ಇನ್ನು ಬಹಳ ಮುಖ್ಯವಾದಂತ ಅಂದ್ರೆ ಬಹಳಷ್ಟು ಕಡೆಗೆ ನಾವು ಈಗ ಸಾಯಿಲ್ ಅಂಡ್ ವಾಟರ್ ಕನ್ಸರ್ವೇಷನ್ ಮೆಜರ್ಸ್ ಏನೋ ಇನ್ಫ್ರಾಸ್ಟ್ರಕ್ಚರ್ ಏನೋ ಡೆವಲಪ್ ಮಾಡ್ತೀವಿ, ಚೆಕ್ ಡ್ಯಾಮ್ ಇರ್ಬೋದು, ವಿವಿಧ ರೀತಿಯ ಮಣ್ಣು ನೀರು ಸಂರಕ್ಷಣಾ ಕ್ರಮಗಳು, ಆದ್ರೆ ಅವುಗಳ ಮೇಂಟೆನೆನ್ಸ್ ಬಗ್ಗೆ ರೈತರಾಗ್ಲಿ ಮಾಡಿದಂತ ಇಲಾಖೆಗಳಾಗ್ಲಿ ಗಮನ ವಹಿಸುವುದಿಲ್ಲ. ಈ ಒಂದು ದಿಶೆಯಲ್ಲಿ ಮೇಂಟೆನೆನ್ಸ್ ಬಗ್ಗೆ ಅವೇರ್ನೆಸ್ ಇವನ್ನ ತಾವು ದಯವಿಟ್ಟು ತೆಗೆದುಕೊಂಡ್ರೆ ರೈತರು ಎಲ್ಲ ಕಾರ್ಯಕ್ರಮಗಳು ಈ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂತ. ಯಾಕಂದ್ರೆ ತಾವೇ ಹೇಳಿದ್ರು ಈ ವರ್ಷ ತುಂಬಾ ಅತಿ ಹೆಚ್ಚು ಮಳೆ ಬಂತು ಅಂತ. ಇಟ್ ವಾಸ್ ಎ ಬಿಗ್ ಆಪರ್ಚುನಿಟಿ ಟು
harvest the maximum water if the soil and water conservation infrastructure was in place. So anta condition alli mundina dinagalalli lean season bandaga athwa lean malegalada paristhiti bandaga idu naavu bank nalli deposit item ittukollike baala ide ondu principle anne upayogiskondu anna acharya avaru regal idu relevant siddhiyalli maadiruvantadrinda success story galu iruvudrinda karnataka dalli ide of course naavu alli national level alli maatadavaga ಈ ರೀತಿಯ ಒಂದು ಸಕ್ಸಸ್ಫುಲ್ ಸ್ಟೋರಿ ಸಕ್ಸಸ್ ಸ್ಟೋರಿಗೆ ತಮಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಇನ್ನು ತಾವು ಅರೆಕನಟ್ ಬಗ್ಗೆ ಮತ್ತು ರೈಸ್ ಡೆಮಾನ್ಸ್ಟ್ರೇಷನ್ ಬಗ್ಗೆ ಮಾತಾಡಿದ್ರೆ ಅರೆಕನಟ್ ಬಗ್ಗೆ ನಾನು ಯಾಕಂದ್ರೆ ಇವರು ಪಿ ಸಿ ರೇ ಅವರು ಹಾರ್ಟಿಕಲ್ಚರ್ ಡೈರೆಕ್ಟರ್ ಇದ್ದಾಗ ನಾವು ಹಲವಾರು ಮೀಟಿಂಗ್ ಅಲ್ಲಿ ಹೇಳ್ತಿದ್ರು ಈ ಒಂದು ಪ್ರದೇಶದಲ್ಲಿ ತುಮಕೂರಿನಂತಹ ಪ್ರದೇಶದಲ್ಲೆಲ್ಲ ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲ ಯಾಕೆ ನಾವು ಅರೆಕನಟ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ, ಪ್ರಮೋಟ್ ಮಾಡಬಾರ್ದು ಇದನ್ನ. ಯಾಕಂದ್ರೆ ಅವರಿಗೆ ಕಂಪನ್ಸೇಷನ್ ಡ್ರೈ ಡ್ರೌಟ್ ಬಂದಾಗ ಕಂಪನ್ಸೇಷನ್ ಗೆ ಅವರಿಗೆ ಅವ್ರು ಹೇಳ್ತಿದ್ರು ಎಷ್ಟು 195,000 ಮರಗಳು ಸತ್ತೋಯ್ತು, ಅವುಗಳಿಗೆ ಕಂಪನ್ಸೇಷನ್ ಕೇಳ್ತಾ ಇದಾರೆ. ನಾವು ಹೇಳೇ ಇಲ್ಲ, ರೆಕಮೆಂಡ್ ಮಾಡೇ ಇಲ್ಲ ಡಿಪಾರ್ಟ್ಮೆಂಟ್, ನೀವ್ ಹೆಂಗೆ ಈಗ ಕೇಳಿದ್ರೆ ಹೇಗೆ ಅಂತ ನಾವು ರೈತರ ಜೊತೆ ಆರ್ಗ್ಯುಮೆಂಟ್ ಮಾಡ್ಬೇಕಾಗಿದೆ ಅಂತ ಆ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ರೈತರಿಗೆ ಯಾವುದೇ ಬೆಳೆ ಬೆಳೆಯೋಕೆ ಅವರಿಗೆ ಸ್ವಾತಂತ್ರ್ಯ ಇದ್ರೂ ಕೂಡ ನಾವು ವೈಜ್ಞಾನಿಕವಾದ ಮಾಹಿತಿನ ಆಧರಿಸಿ ನೋಡಿದಾಗ ಅರೆಕನಟ್ಟಿನಲ್ಲಿ ಬೆಳಿಬೇಕು ಬೇಡ ಹೇಳೋದ್ ಬಗ್ಗೆ ಹಾರ್ಟಿಕಲ್ಚರ್ ಇಲಾಖೆಯಲ್ಲೇನೆ ಒಂದು ಇದಿದೆ, ಏನು ಡೌಟ್ಸ್ ಇದೆ, ಕಾಂಟ್ರಡಿಕ್ಷನ್ಸ್ ಇದೆ. ಜೊತೆಗೆ ಪ್ಯಾಡಿ ಡೆಮಾನ್ಸ್ಟ್ರೇಷನ್ ಬಗ್ಗೆ ಹೇಳಿದ್ರೆ ಐ ಡೋಂಟ್ ನೋ ಪ್ಯಾಡಿ ವಾಟರ್ ಇಂಟೆನ್ಸಿವ್ ಕ್ರಾಪ್ ಮೇ ಬಿ ಡಿ ಎಸ್ ಆರ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ರೆ ಓಕೆ, ಅದರ್ವೈಸ್ ಈ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಅನ್ನ ಈ ರೇನ್ ಸ್ಕೇರ್ಸ್ ಏರಿಯಾದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋ ಬಗ್ಗೆ ನನಗೇನು ತಾವು ವಿಚಾರ ಮಾಡ್ಬೋದು. ಸೊ ಈ ಒಂದು ಎರಡು ಈ ಒಂದು ಸಂದರ್ಭದಲ್ಲಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ತಾವು ಈವರೆಗೆ ಕೈಗೊಂಡಿರುವಂತಹ ಡೆಮಾನ್ಸ್ಟ್ರೇಷನ್ಗಳು ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಮಗಂತೂ ತುಂಬಾ ಖುಷಿ ಆಯ್ತು. ನಿಮ್ಮ 205 ಸ್ಲೈಡ್ ಗಳನ್ನು ನೋಡಿದಾಗ 200 ದಿನಕ್ಕೊಂದು ಸ್ಲೈಡ್ ಇತ್ತು ಆಲ್ಮೋಸ್ಟ್ ಹಾಕಿದ್ರು ರಜೆ ದಿನ ಕಳೆದ್ರೆ. ಸೊ ಪ್ರತಿಯೊಂದು ಸ್ಲೈಡ್ ಅಲ್ಲೂ ಬಹಳಷ್ಟು ಉತ್ತಮವಾದಂತಹ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಒಂದು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಲಿಕ್ಕೆ ತಾವು ಸಹಾಯ ಮಾಡಿದ್ರು ಯೋಗಾನಂದ ಅವರೇ. ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ರಾಜೇಂದ್ರ ಹೆಗ್ಡೆ ಅವರೇ, ನಿಮ್ಮ ಅನಿಸಿಕೆಗಳು ಮತ್ತು ಇದಕ್ಕೆ ಲೋಗಾನಂದನ್ ಅವರೇ. ಈಗ ಏನಾಗಿರ್ತದೆ ಅಂದ್ರೆ ಒಬ್ಬರು ಒಂದೊಂದು ತರದ್ದು ಬೇಕಾಗಿತ್ತು, ಅವರ ಬೇಕು ಬೇಡಗಳು ಅದನ್ನ ನಾವು ನಮ್ಮ ಜನಕ್ಕೆ ಏನ್ ಬೇಕಾಗುತ್ತೆ ಅದನ್ನ ನಾವು ವೇ ಮಾಡ್ಬಿಟ್ಟು ಈ ಸೈಂಟಿಫಿಕ್ ಕಮಿಟಿನಲ್ಲಿ ನಾವು ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಎಲ್ಲರ ಅನಿಸಿಕೆಗಳನ್ನು ನಾವು ಒಗ್ಗೂಡಿಸಿ ಒಂದು ಕುತ್ಕೊಂಡು ಒಂದು ಚರ್ಚೆಗೆ ಬಂದು ಒಂದು ಪ್ರೋಟೋಕಾಲ್ ಒಂದು ಇದು ಮಾಡೋಣ, ಆಕ್ಷನ್ ಟೇಕನ್ ರಿಪೋರ್ಟ್ ತರ. ಮುಂದೆ ಕೆವಿಕೆ ಸ್ಟಾಫ್, ಕೆವಿಕೆ ಸಿಬ್ಬಂದಿಗಳು ನೀವೇ ಮುಖ್ಯ. ಕೆವಿಕೆ ಸಿಬ್ಬಂದಿಗಳು ಏನು ಹೇಳಲ್ಲ, ಯಾಕಂದ್ರೆ ಅವರು ಕೆಲಸ ಮಾಡ್ತಾರಷ್ಟೇ. ಅಲ್ಲಲ್ಲ, ಅವ್ರು ಹೆಡ್ ಹೇಳದ್ಮೇಲೆ ಎಂಡಾರ್ಸ್ ಆಲ್ ದೀಸ್ ಥಿಂಗ್ಸ್ ಅಂತ. ಇಲ್ಲ ಆತರ ಇಲ್ಲ, ಆತರ ಇಲ್ಲ. ನನಗೆ ಜಸ್ಟ್ ನೀವು ಈಗ ಒಂದು ಸೈಂಟಿಫಿಕ್ ಅಡ್ವೈಸರಿ ಕಮಿಟಿನಲ್ಲಿ ಏನೋ ಒಂದು ರೆಕಮೆಂಡೇಶನ್ ಬರುತ್ತೆ, ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕಾದಾಗ ಏನ್ ತೊಂದರೆ ಬಂತು, ಅದನ್ನ ನಾವು ಹೆಂಗ್ ಸರಿಪಡಿಸ್ಕೋಬಹುದು, ಅದ್ರ ಬಗ್ಗೆ ಆದ್ರೆ ಹೇಳಿ, ಏನ್ ತೊಂದರೆ ಬರ್ತಾ ಇದೆ ಅದ್ರ ಬಗ್ಗೆ ಹೇಳಿ ಹೋಗ್ಲಿ. ನಾನೇ ಹೇಳ್ತೀನಿ, ದಯವಿಟ್ಟು ನಮ್ಮಲ್ಲಿ ಪೋಸ್ಟ್ ಇದಾವ ಸರ್, ಒಂದು 4 ಪೋಸ್ಟ್ ವೇಕೆಂಟ್ ಇದೆ, ಅದನ್ನ ಫಿಲ್ ಅಪ್ ಮಾಡಕ್ ಸ್ವಲ್ಪ ಆದಷ್ಟು ಆಕ್ಷನ್ ತಗೋ. ಸ್ಟಾರ್ಟ್ ಆಗಿದೆ ಪ್ರೋಸೆಸ್, ಸ್ಟಾರ್ಟ್ ಆಗಿದೆ. ಲೋಗಾನಂದ ಅವರ ಗೊತ್ತು ಕೇಳಿ. ಗೌಡ್ರ ಹೇಳಿ. ಹಾ ಸರ್, ನಮಸ್ಕಾರ ಸರ್. ಮುಖ್ಯವಾಗಿ ಈಗ ಯಾವುದೇ ಕಾರ್ಯಕ್ರಮ ನಮ್ಮ ಕಾರ್ಯಸೂಚಿ ಪ್ರಕಾರ ಆಕ್ಷನ್ ಪ್ಲಾನ್ ಪ್ರಕಾರ ನಾವು ಮಾಡ್ಬೇಕು ಅಂತಂದಾಗ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಈ ಕೆಲವೊಂದು ವೆರೈಟಿಗಳು ನೋಟಿಫೈಡ್. ಈಗ ನಮ್ಮ ನಿರಂಜನ್ ಮೂರ್ತಿ ಸರ್ ಹೇಳಿದ್ರು ನೈಜರ್ ನಲ್ಲಿ ಈಗ ಬರ್ತಾ ಇದೆ ವೆರೈಟಿ ಅಂತ. ಮೇಜರ್ ಆಗಿ ನಮ್ಗೆ ಬೀಜನೇ ಇದಾಗುತ್ತೆ ಸರ್ ಮೇನ್ ಆಗಿ. ಆ ಒಂದು ಟೆಕ್ನಾಲಜಿನ ನಾವು ತರಬೇಕು ರೈತರ ಜಮೀನಿಗೆ ಅಂತಂದಾಗ ಅಟ್ಲೀಸ್ಟ್ ಕನಿಷ್ಠ ನಮ್ಗೆ ಬೀಜದ್ದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಸರ್. ಈವನ್ ಅಟ್ ದಿ ಸೇಮ್ ಟೈಮ್ ನಮ್ಮ ಕೆಲಸರಿ ನಮ್ಮ ಐಎಚ್ಆರ್ ನಲ್ಲೂ ಕೂಡ 2-3 ವೆರೈಟಿಗಳು ಈಗ ಆಗಿ ಆದ್ವು. ಅಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಅಟ್ಲೀಸ್ಟ್ 10-10 ಡೆಮಾನ್ಸ್ಟ್ರೇಷನ್ ಬದಲಾಗಿ ಒಂದು 5-6 ಡೆಮಾನ್ಸ್ಟ್ರೇಷನ್ ಕೂಡ ನಾವು ಸುಮಾರು ಸರಿ ಮಾಡಿದೀವಿ. ಒಂದು ಮೇಜರಿಗೆ ಬೀಜದ್ದು ಒಂದು ಇದು ಸರ್. ಎರಡನೇದು ಏನಂತಂದ್ರೆ ಹೆಚ್ಚು ಕಡಿಮೆ ಈಗ ಆಲ್ಮೋಸ್ಟ್ ನಾವು ಎಲ್ಲವನ್ನೂ ಕವರ್ ಮಾಡ್ತಾ ಇದೀವಿ. ನಮ್ಮ ಕವರೇಜ್ ಇದೆಯಲ್ಲ, ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಮಾಸ್ ಮೀಡಿಯಾ ಎಲ್ಲ ಕವರ್ ಮಾಡಿದ್ರು ಕೂಡ ನಾವು ಆರ್ಲಿ ರೀಚಿಂಗ್ ಅಂತಂತಂದ್ರೆ ಆರ್ಲಿ ಒಂದು 30% ಅಷ್ಟೇ ನಾವು ರೀಚ್ ಆಗ್ಬೋದು. ಇನ್ನ 70% ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಮುಖಾಂತರ ನಮ್ಮ ಕೋಆಪರೇಷನ್ ಬೇಕೇ ಆಗುತ್ತೆ ಸರ್. ಈಗ ಯಾವುದೇ ಡೆಮಾನ್ಸ್ಟ್ರೇಷನ್ ನಾವು ಪಾವಗಡ ಭಾಗದಲ್ಲಿ ನಾವು ತಗೊಂಡ್ರು ಕೂಡ ಆ ಭಾಗದಲ್ಲಿ ಅವರು ಪಾಪ್ಯುಲರೈಸ್ ಮಾಡ್ಲಿಲ್ಲ ಅಂತಂದ್ರೆ ಯಾಕಂದ್ರೆ ಅವ್ರು ಲೋಕಲ್ ಆಗಿರ್ತಾರೆ, ನಾವು ಇಡೀ ಡಿಸ್ಟಿಕ್ ಎಲ್ಲ ಓಡಾಡ್ಬೇಕಲ್ಲ ಸರ್. ಹಾಗಾಗಿ
ಆ ಒಂದು ತಂತ್ರಜ್ಞಾನವನ್ನ ರೈತರಿಗೆ ತಲುಪಿಸೋದು ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಗಳು ಬಹಳ ನಮ್ಮ ಜೊತೆ ಯಾವಾಗ್ಲೂ ಜೊತೆ ಇದ್ದಾರೆ ಮತ್ತೆ ನಾವು ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ಕೂಡ ಅದು ಜಾಸ್ತಿ ಆಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಆಗ್ಲೇ ಮಲ್ಲಿಕಾರ್ಜುನ್ ಹೇಳಿದ್ರು, ನಮ್ಮ ಕೆಲಸ ಫುಲ್ಲು ಕಂಪ್ಲೀಟು ಎಲ್ಲಾ ರೈತರಿಗೂ ಮುಟ್ಟೋದು ಅಲ್ಲ, ಎತ್ತರ ರೈತರಿಗೆ ಇರಬೇಕು, ಆದ್ರೆ ಕೆಲವು ರೈತರುಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಂತವ್ರಿಂದ ಆ ರೈತರ ಮುಖಾಂತರ ಇನ್ನೊಬ್ಬ ಬೇರೆ ರೈತರಿಗೆ ಕೊಡ್ಬೇಕಂತ ಅಂತ ತಂತ್ರಜ್ಞಾನ, ಅದಕ್ಕೆ ಏನ್ ಟೆಕ್ನಾಲಜಿ ಬೇಕು ಅದನ್ನ ನಾವು ಮಾಡ್ಬೇಕಾಗತ್ತೆ. ಈ ಬೀಜದ್ದು ಕೂಡ ಕೆಲವು ಸತಿ ಏನಾಗುತ್ತೆ, ಕೆಲವು ಡೆಮಾನ್ಸ್ಟ್ರೇಷನ್ ಸಿಗುತ್ತೆ ಕೆಲವು ಸಿಗಲ್ಲ ಅಂತ ನೋಡ್ಬಿಟ್ಟು ಯಾವ್ದು ಡಿಮ್ಯಾಂಡ್ ಇರುತ್ತೆ ಅದು ಯಾವ ಬೀಜ ಸಿಗುತ್ತೆ ಅಂತದ್ದು ಆ ಟೈಮಲ್ಲಿ ಇದು ಮಾಡ್ಕೋಬೇಕು. ಸೈಂಟಿಫಿಕ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ಅಷ್ಟೇ, ನಾವು ನೆಕ್ಸ್ಟ್ ಮುಂದೆ ಯಾವ ಎಫ್ ಎಲ್ ಡಿ ನಾವು ಮಾಡಬೇಕು ಅದಕ್ಕೆ ನಮ್ಗೆ ತಕ್ಕಂತ ಬೀಜ, ಅದಕ್ಕೆ ಏನ್ ಬೀಜ ಒಂದೇ ಅಲ್ಲ ಬೇರೆ ಬೇರೆ ಏನ್ ಬೇಕಾಗುತ್ತೆ ಇನ್ಪುಟ್ಸ್ ಅದಕ್ಕೆ ಅದು ಇದೆಯಾ ಅಂತ ನೋಡ್ಬಿಟ್ಟು ನಾವು ಪ್ರಪೋಸ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಸುಮ್ನೆ ಪ್ರಪೋಸ್ ಮಾಡ್ಬಿಟ್ಟು ಆಮೇಲೆ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ, ಆ ತರ ಮಾಡೋದು ಬೇಡ. ಅದು ನೋಡ್ಬಿಟ್ಟು ಮಾಡೋಣ, ಡಿಮ್ಯಾಂಡ್ ಇರ್ಬೋದು ಬಟ್ ಅದಕ್ಕೆ ಹಿಂದಿರುಗಿದಂತ ತೊಂದರೆಗಳು ಏನು ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ಇನ್ಯಾರಾದ್ರು ಸಿರಿಕಲ್ಚರ್ ಮಾಡಕ್ಕೆ ಸಮಾಚಾರ ಮುಂದೆ ಬಂದಿದ್ದಾರೆ ಈಗ. ಹಲೋ ಹೇಳಿ ಸರ್. ಸಿರಿಕಲ್ಚರ್ ಮಾಡ್ಬೇಕು ಅಂತ ಅರ್ಧ ಎಕರೆ ಹತ್ತು ಗಂಟೆ ಮಾಡ್ಬೇಕು ಅಂತ ನೂರು ಮಟ್ಟೆ ಐವತ್ತು ಮಟ್ಟೆ ಮೇಸನ ಅಂತ ಜನ ಇನ್ಕಮ್ ಬರೋದು ಕಮ್ಮಿ ಆಗಿದೆ, ಬೇರೆ ಬೆಳೆ ತರಕಾರಿನಲ್ಲಿ ರೇಟ್ ಸಿಗ್ತಾ ಇಲ್ಲ. ನಂಗೆ ಸಿರಿಕಲ್ಚರ್ ಗೆ ಹೊಸ ವೆರೈಟಿ ಗಿಡಗಳು ಅಂದ್ರೆ ವಿ ಒನ್ ತಳಿ ಮಾತ್ರ ಇದೆ. ಕೆಲವು ಜನ ರೈತರು ಕೇಳ್ತಾರೆ ಯಾವ್ದಾದ್ರು ಹೊಸ ವೆರೈಟಿ ಇದ್ರೆ ಹೇಳಿ ಹೇಳಿ ಅಂದ್ರೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಅದು ಏನೋ ಹೊಸ ವೆರೈಟಿ ಇದೆ ನಿಮ್ಗೆ ಕೆ ವಿ ಕೆ ಇಂದ ಎಫ್ ಎಲ್ ಡಿ ಮಾಡ್ಬೋದು ಫೀಲ್ಡ್ ಡೆಮೋನ್ಸ್ಟ್ರೇಷನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ರೈತರಿಗೆ. ಸೆರಿಕಲ್ಚರ್ ಲೋಗಾನಂದ್ ಒಂದ್ ಸ್ವಲ್ಪ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜೊತೆ ಇದ್ ಮಾಡ್ಬಿಟ್ಟು ಯಾವ್ದಾದ್ರು ವೆರೈಟೀಸ್ ಇರ್ಬೋದು ಅದ್ರ ಹತ್ರ ವೆರೈಟೀಸ್ ಇದೆ ಅದನ್ನ ನೋಡ್ಬಿಟ್ಟು ಬೇಕಾದ್ರೆ ನೀವು ಸ್ವಲ್ಪ ಒಂದು ನೋಡಿ ನೋಡಿ ಮುಂದೆ ನಮ್ಗೆ ಅಷ್ಟು ಮ್ಯಾನ್ ಪವರ್ ಇದೆಯಾ ಅದ್ ನೋಡ್ಬಿಟ್ಟು, ದಟ್ ಇಸ್ ಅ ರಿಕ್ವೈರ್ಮೆಂಟ್ ಸೆರಿಕಲ್ಚರ್. ಇಡೀ ಸೆರಿಕಲ್ಚರ್ ಅವರು ಜಾಯಿನ್ ಆಗಿದ್ರು ಸರ್ ಮೋಸ್ಟ್ಲಿ ಲೆಫ್ಟ್. ಐ ವಿಲ್ ಟೇಕ್ ಕೇರ್ ಸರ್. ಓಕೆ. ಮುಂದೆ ಓಕೆ ಲೋಗನ್, ಶಾಲ್ ವಿ ಕನ್ಕ್ಲೂಡ್ ಆರ್ ಎನಿ ಅದರ್ ಥಿಂಗ್? ಸಮ್ ಫೈನಲ್ ರಿಮಾರ್ಕ್ಸ್ ಹೇಳಿ ಸರ್. ಯಾ ಏನಿಲ್ಲ, ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಟೀಮು ಲೋಗಾನಂದನ್ ಅವರ ಮುಖ್ಯಸ್ಥರಾಗಿ ಅವರ ಕೆಲವೇ ಸಿಬ್ಬಂದಿಗಳಿದ್ರು ಕೂಡ ಇಷ್ಟೊಂದು ಪ್ರಮುಖವಾಗಿ ತುಮಕೂರು ಜಿಲ್ಲೆಗೆ ಮಾಡ್ತಾ ಇರ್ತಕ್ಕಂಥ ಸಹಾಯ ಮತ್ತು ಅವರಿಗೆ ಬೇಕಾದಂಥ ಮಾಹಿತಿಗಳು ಯಾವುದೇ ಕ್ಷೇತ್ರದಲ್ಲಾಗಲಿ, ತೋಟಗಾರಿಕೆ ಇರ್ಬೋದು, ತೋಟಗಾರಿಕೆ ಮೇಜರ್ ಇರುತ್ತೆ, ಕೃಷಿ ಕ್ಷೇತ್ರದಲ್ಲಾಗಲಿ, ಸಿರಿಕಲ್ಚರ್ ಕ್ಷೇತ್ರದಲ್ಲಿ, ಪಶುಸಂಗೋಪನಾ ಕ್ಷೇತ್ರದಲ್ಲಾಗಲಿ ಬಹಳಷ್ಟು ತೊಂದರೆಗಳಿದ್ರು ಕೂಡ ಕೆಲವೇ ಸಿಬ್ಬಂದಿಗಳಿದ್ರು ಕೂಡ ಬಹಳಷ್ಟು ರೈತರಿಗೆ ತಮ್ಮ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ತಲುಪಿಸ್ತಾ ಇದ್ದಾರೆ. ಬಹಳ ಸಂತೋಷ, ಇದೇ ಕೆಲಸ ಮುಂದುವರಿಸ್ಕೊಂಡು ಹೋಗಿ, ಎಸ್ಪೆಷಲಿ ಈಗ ವಾಟರ್ಶೆಡ್ ಡೆವಲಪ್ಮೆಂಟ್ ಆ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು ರೈತರಿಗೆ. ನೀವು ಹೇಳ್ದಂಗೆ ದೇವಕುಮಾರ್ ಅವಲೆ ಮಾತಾಡ್ತಾ ಇದ್ರು, ಡೆಮಾನ್ಸ್ಟ್ರೇಷನ್ ಮಾಡಬೇಕಾಗತ್ತೆ ಟು ರೆಡ್ಯೂಸ್ ದಿ ಕಾಸ್ಟ್ ಆಫ್ ಕಲ್ಟಿವೇಷನ್ ಆ್ಯಂಡ್ ಇನ್ಕ್ರೀಸ್ ದಿ ಫಾರ್ಮರ್ಸ್ ಇನ್ಕಮ್ಮು. ಆ ಥರ ಟೆಕ್ನಾಲಜಿಗಳು ಒಂದು ಐದಾರು ಚೆನ್ನಾಗಿರೋಂಥ ಟೆಕ್ನಾಲಜಿಗಳನ್ನು ಅದನ್ನು ಆ ಜಾಗದಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ನೀವು ಸಂತೋಷ ಆಗಿರಬೇಕು. ಅಂಥ ಟೆಕ್ನಾಲಜಿಗಳನ್ನು ಗುರುತಿಸಿ ಅದನ್ನು ಜಾಸ್ತಿ ಮಾಡಿ ಆ ಟೆಕ್ನಾಲಜಿಗಳ ಡೆಮಾನ್ಸ್ಟ್ರೇಷನ್ ಆಗಲಿ, ಅದಕ್ಕೆ ಬೇಕಾಗಿದ್ದಂಥ ಸೌಲಭ್ಯಗಳನ್ನು ಕೂಡ ರೈತರಿಗೆ ತಲುಪಿಸುವಂತೆ ಮಾಡಿ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಗಳಿದೆ, ಎಸ್ ಸಿ ಎಸ್ ಸಿ ಇರ್ಬೋದು, ಎಸ್ ಪಿ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, ಅದರಲ್ಲೂ ಕೂಡ ಸಹಾಯ ತಗೊಂಡು ನೀವು ಕೂಡ ಮುಂದುವರಿಸ್ಕೊಂಡು ಹೋಗಿ. ನನ್ನ ಸಹಾಯ ನನ್ನಿಂದ ಏನು ಬೇಕಾಗುತ್ತೋ ಅದು ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ. ಅದನ್ನು ಎಷ್ಟು ಮಾಹಿತಿ ಹೇಳಿ ಈ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಸರ್ ಏನೋ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಸಸ್ಪೆನ್ಸ್ ಆಗಿ ಉಳ್ಕೋತು. ಏನಿಲ್ಲ, ಈಗ ಬಹಳಷ್ಟು ಕೆಮಿಕಲ್ಗಳಿಂದ ಮತ್ತು ಅಟಾರಿಯಿಂದ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ. ನಾವು ಏನೇನೋ ತಂತ್ರಜ್ಞಾನಗಳು ಕೂಡ ನಾವು ಬಹಳ ಅದರದ್ದು ತಂತ್ರಜ್ಞಾನಕ್ಕೆ ಕೊಡತ್ತ ರೇಟ್ ಬಹಳ ಜಾಸ್ತಿ ಇದೆ ಅಂತ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ದೇವಕುಮಾರ್ ಅವರು ಹೇಳಿದ್ರು, ಮತ್ತೆ ಮಂಡ್ಯದಲ್ಲಿ ಒಂದು ಮೀಟಿಂಗ್ ಆಯ್ತು ಅಲ್ಲಿಂದನೂ ಕೂಡ ನಾವು ಬಂದಿತ್ತು. ಅಟ್ಲೀಸ್ಟ್ ಕೆಮಿಕಲ್ಗಳಿಗೆ ಸ್ವಲ್ಪ ರೇಟನ್ನು ಕಮ್ಮಿ ಮಾಡಿಬಿಟ್ಟು ಅವರು ರಾಯಲ್ಟಿ ಕೊಡಂಗೆ ಮಾಡಲಿ ಅಂತ.
ಯಾಕೆಂದ್ರೆ ಆಲ್ಮೋಸ್ಟ್ ಕೆ ವಿ ಕೆ ಇಂದ ಹೋದಂತ ಎಲ್ಲಾ ಪದಾರ್ಥಗಳು ಕೂಡ ಒಂದು ಬುಕ್ ಬುಕ್ ಅಲ್ಲಿ ರೆಕಾರ್ಡ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ನಮ್ಮಲ್ಲೇ ನಮ್ಮ ಸಂಸ್ಥೆಯಲ್ಲೇ ಒಂದು ಸಣ್ಣ ಒಂದು ಕಮಿಟಿ ಮಾಡ್ಬಿಟ್ಟು ಹೆಡ್ಸ್ ಆಫ್ ಡಿವಿಷನ್ ಜೊತೆ ಮಾತಾಡ್ಬಿಟ್ಟು ಅದನ್ನು ಹೆಂಗ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಟ್ಲೀಸ್ಟ್ ಒಂದು 50% ಗೆಲ್ಸ್ಬಿಟ್ಟು ಒಂದು 5-7.5% ಅಷ್ಟು ಒಂದು ರಾಯಲ್ಟಿ ಕೂಡ ಮಾಡ್ಬಿಟ್ಟು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಅನಿಸಿಕೆ ಕೂಡ. ಇದರಿಂದ ಬಹಳಷ್ಟು ಜನರಿಗೆ ನಮ್ಮ ತಂತ್ರಜ್ಞಾನ ನಾವೇನ್ ಮಾಡಿರ್ತೀವಿ ಅದು ಅವ್ರಿಗೆ ತಲುಪುತ್ತೆ. ಹಣದ ಕೊರತೆ ಬೇರೆ ಬೇರೆ ಕಡೆಯಿಂದ ಇದ್ದೇ ಇರುತ್ತೆ, ಅದನ್ನ ಹೆಂಗಾದ್ರೂ ನಿಭಾಯಿಸ್ಬೋದು. ರೈತರಿಗೆ ನಾವು ಮಾಡಿದಂತ ತಂತ್ರಜ್ಞಾನವನ್ನು ತಲುಪಿಸೋದು ಬಹಳ ಮುಖ್ಯವಾಗುತ್ತೆ. ಇದು ನನ್ನ ಅನಿಸಿಕೆ, ಅದರಿಂದ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ. ಇಟ್ಸ್ ಅ ಗುಡ್ ಅನೌನ್ಸ್ಮೆಂಟ್. ಯಾಕೆಂತಂದ್ರೆ ನಾವು ಸಾಕಷ್ಟು ನಮ್ಮ ಎಸ್ ಎಸ್ ಸಿಗಳಲ್ಲೆಲ್ಲಾನು ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ವಿ. ನಿಮ್ಮ ವೆಂಕಟ್ ಅವ್ರು ಬಂದಿದ್ದಾಗ ಹೇಳಿದ್ ವೆಂಕಟ್ ಕುಮಾರ್ ಗೌ ಹೇಳಿದ್ದೀನಿ, ಅಟ್ಲೀಸ್ಟ್ ನೀವು ಮಾತಾಡಿ ನಾನು ಬರ್ತೀನಿ, ಬಂದು ಮಾತಾಡ್ತೀನಿ ನಿಮ್ಮ ಡೈರೆಕ್ಟರ್ ಹತ್ರ ಅಂತ. ಐ ಥಿಂಕ್ ಆ ಕಮಿಟಿ ಅದ್ ಮಾಡಿದಾಗ ಐ ಥಿಂಕ್ ನಾ ಯಾರನ್ನಾದ್ರೂ ಹೊರಗಡೆ ಅವ್ರನ್ನು ಒಬ್ಬರನ್ನ ಕಮಿಟಿಗೆ ಹಾಕಿ ಬರ್ತೀವಿ, ನಾವು ನಮ್ಮ ಅನಿಸಿಕೆಯನ್ನು ಹೇಳ್ತೀವಿ ಅಟ್ಲೀಸ್ಟ್ ಟು ವಾಟ್ ಎಕ್ಸ್ಟೆಂಟ್. ಈಗ ನಮಗೇನಂತಂದ್ರೆ ಯಾವುದೇ ತಂತ್ರಜ್ಞಾನವನ್ನು ನಾವು ರೈತರಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖ್ಯವಾದ ಒಂದು ಧ್ಯೇಯ. ಜೊತೆಗೆ ಅದಕ್ಕಿಂತ ಮೇಲಾಗಿ ನಮ್ಮ ರಾಜ್ಯದ್ದಾಗ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಆದಂಥ ಎಲ್ಲ ತಂತ್ರಜ್ಞಾನಗಳನ್ನು, ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಜನ ರೈತರು ಯಾವ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ತಾರೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಿಸ್ತಕ್ಕಂಥದ್ದು, ಅದರ ಬಗ್ಗೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ಮಾಡ್ತಾ ಇದ್ದೀವಿ. ಈ ಒಂದು ಕೆ ವಿ ಕೆಗಳು ಅಷ್ಟೇ ಅಲ್ಲ, ನಮ್ಮ ಎ ಆರ್ ಎಸ್ಗಳಲ್ಲೂ, ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಎಲ್ಲ ಎ ಆರ್ ಎಸ್ಗಳಲ್ಲೂ ಐ ಎಚ್ ಆರ್ ತಂತ್ರಜ್ಞಾನ ಎಲ್ಲೆಲ್ಲಿ ಹೆಚ್ಚಿಗೆ ರೈತರು ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೂರ್ತಿ ನಾವು 100% ಅದಕ್ಕೆ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೇವೆ. ಆ ನಿಟ್ಟಲ್ಲಿ ನಿಮ್ಮ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ. ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಆ ಟೆಕ್ನಾಲಜಿಯನ್ನು ರೈತರಿಗೆ ಕೊಡ್ಬೋದು. ಅದರಲ್ಲಿ 2-3 ಅಂಶಗಳನ್ನು ನಾನು ತಮ್ಮ ಮುಂದೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಏನಂತಂದರೆ, ಅಲ್ಲಿ ಐ ಎಚ್ ಆರ್ ತಂತ್ರಜ್ಞಾನಗಳನ್ನು ನಾವು ಬಳಕೆ ಮಾಡಿದಾಗ ಬಹಳಷ್ಟು ಮಟ್ಟಿಗೆ ರೈತರಲ್ಲಿ ಇರ್ತಕ್ಕಂಥ ಒಂದು ಉತ್ಸಾಹ ಆಗ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಬೆಳೆಗಳ ಇಳುವರಿ, ಮತ್ತೆ ಆ ಹೆಚ್ಚಿನ ಇಳುವರಿ ಬಂದಾಗ ನಮ್ಮ ಒಂದು ಖರ್ಚು ಕಡಿಮೆ ಆಗುತ್ತೆ. ಈ ಎಲ್ಲ ದೃಷ್ಟಿಯಲ್ಲೂ ಇವತ್ತು ತಾವೇನು ಹೇಳಿದ್ರಿ, ಇದು ನಿಜಕ್ಕೂ ಸ್ವಾಗತಾರ್ಹ. ಆದಷ್ಟು ಬೇಗ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮೆಲ್ಲ ಕೆವಿಕೆಗಳಲ್ಲಿ ಮತ್ತೊಮ್ಮೆ ಐ ಎಚ್ ಆರ್ ತಂತ್ರಜ್ಞಾನವನ್ನ ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಇದರಲ್ಲಿ ನಾನು ಒಂದೇ ರಿಕ್ವೆಸ್ಟ್, ಕೆವಿಕೆ ಯಾರು ಕಮರ್ಷಿಯಲ್ ಬೇಸಿಸ್ ಮೇಲೆ ವರ್ಕ್ ಮಾಡಲ್ಲ ಸರ್, ಸರ್ವಿಸ್ ಓರಿಯಂಟೆಡ್. ತಾವು ತಗೊಂಡಂತ ನಿರ್ಧಾರ ತುಂಬಾ ಸ್ವಾಗತಾರ್ಹ ಸರ್. ಯಾಕಂದ್ರೆ ನಮ್ಮಲ್ಲಿ ನಿಮ್ಗೂ ಗೊತ್ತು ICAR ಸಿಸ್ಟಮ್ ಅಲ್ಲಿ ಹೆಂಗ್ ವರ್ಕ್ ಮಾಡ್ತಾರೆ ಅಂತ. ನನಗೆ ಏನು ಅಂದ್ರೆ, ಮಾಡಿದ ಕೆಲಸ ಮುಂದಕ್ಕೆ ಹೋಗ್ಬೇಕು. ನಾವು ಮಾಡಿಟ್ಕೊಂಡ್ರೆ ಏನ್ ಉಪಯೋಗ? ರಿಸರ್ಚ್ ಪಬ್ಲಿಕೇಶನ್ ಆದಂಗ ಆಯ್ತು ಅಷ್ಟೇ. ಅದು ಮುಂದಕ್ಕೆ ಹೋಗ್ಬೇಕು, ಬಹಳಷ್ಟು ಜನಕ್ಕೆ ತಲುಪಬೇಕು. ಮುಂದುವರ್ಸಕ್ ತೊಂದರೆ ಆಗ್ತಾ ಇದೆ ಈಗ ಪಾಪ ಅವ್ರು. ಯಾಕಂದ್ರೆ ಕಮರ್ಷಿಯಲ್ ವರ್ಕ್ ಮಾಡಿ ದುಡ್ಡು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಕೊಡಬಹುದಿತ್ತು, ಬಟ್ ಅವರು ದುಡ್ಡು ಅಕ್ಯುಮುಲೇಟ್ ಮಾಡಿಲ್ಲ. ಸರ್ವಿಸ್ ಓರಿಯಂಟೆಡ್ ಇರೋದ್ರಿಂದ ಕೆಲವೊಂದಿನ ವರ್ಕ್ ಮಾಡಿ ಆಗಿದೆ ಅಕ್ಯುಮುಲೇಟ್. ಮೆಜಾರಿಟಿ ಕೆವಿಕೆ ಅವರು ದುಡ್ಡು ಅಕ್ಯುಮುಲೇಟ್ ಮಾಡಿಲ್ಲ. ಅದಕ್ಕೆ ನಾನು ಹೇಳ್ದಲ್ಲ, ನಾವು ಬೇಡ್ಬಿಟ್ಟು ಬೇರೆ ಕಡೆಯಿಂದ ಬಜೆಟ್ ನಾವು ಕೆಲ್ಸಕ್ಕೋಸ್ಕರ ತರ್ಸ್ಕೋಬಹುದು, ಬಟ್ ಈ ತರದಿಂದ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ನಮ್ಮ ತಂತ್ರಜ್ಞಾನ ನಾವ್ ಏನ್ ಡೆವಲಪ್ ಮಾಡಿದ್ಯೋ ತಲುಪುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಆದಷ್ಟು ಬೇಗ ಮಾಡ್ತೀನಿ, ಒಂದು ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳೊಳಗೆ ಡಿಸಿಷನ್ ಹೊರಗೆ ಬರುತ್ತೆ. ಧನ್ಯವಾದಗಳು ಸರ್. ನಿರ್ದೇಶಕರ ಅಪ್ಪಣೆ ಮೇರೆಗೆ ಕಾರ್ಯಕ್ರಮನ ಮುಕ್ತಾಯ ಕಾರ್ಯಕ್ರಮಕ್ಕೆ ಬರ್ಬೋದಾ ಅಂತ ಅಪ್ಪಣೆ ಕೇಳ್ಕೊಳ್ತಾ ಇದ್ದೀನಿ. ಅಪ್ಪಣೆನೇ ಸರ್? ಓಕೆ ಓಕೆ ಓಕೆ. ಸಂತೋಷದ ಸುದ್ದಿಯಲ್ಲಿ ಕೂಡ ನೀವು ಮುಕ್ತಾಯ ಮಾಡೋದು ಒಳ್ಳೇದಲ್ಲ. ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ನಮ್ಮ ನಿರ್ದೇಶಕರ ಒಂದು ಅನೌನ್ಸ್ಮೆಂಟ್ ಕೂಡ ಎಲ್ಲರೂ ಕೇಳಿದ್ದೀರಾ. ಆ ಒಂದು ವಿಚಾರ ಎಲ್ಲರಿಗೂ ಸಂತೋಷ ತಂದಿದೆ. ಈ ಸಂತೋಷ ನಂಗೆ ಹಂಚ್ಕೊಳ್ತಾ ನನ್ನ ಮಿತ್ರ ರಮೇಶ್ ಈ ಒಂದು ಕಾರ್ಯಕ್ರಮದ ಕೊನೆಯ ಅಂತ್ಯಾರ್ಪಣೆ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ನಾನು ರಮೇಶ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಡಬಲ್ ಕನೆಕ್ಷನ್ ಇದೆ ರಮೇಶ್, ವೈಜ್ಞಾನಿಕ ಡಬಲ್ ಕನೆಕ್ಷನ್ ಇದೆ, ಒಂದು ಆಫ್ ಮಾಡಿ. ಎಕೋ ಆಗ್ತದೆ, ಎಕೋ ಆಗ್ತದೆ. ಬೇರೆ ಬೇರೆ ಕನೆಕ್ಷನ್ ಯೂಸ್ ಮಾಡಿ. ನಿಮ್ಮ ರೂಮ್ ನಲ್ಲಿ 2 ಡಬಲ್ ಕನೆಕ್ಷನ್ ಇದಾವೆ.
ಎಲ್ರಿಗೂ ನಮಸ್ಕಾರ. ಈ 11ನೇ ವೈಜ್ಞಾನಿಕ ಸಲಹಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಶ್ರೀನಿವಾಸ ಮೂರ್ತಿ, ಮಾನ್ಯ ನಿರ್ದೇಶಕರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರಿಂದ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಕೆವಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಎನ್ ಜಿ ನೋಡಲ್ ಆಫೀಸರ್ ಕೆವಿಕೆ ಹಿರೇಹಳ್ಳಿ ಅಟಾರಿ 11 ಬೆಂಗಳೂರು, ಇವರು ಸಹ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅನೇಕ ಸಲಹೆಗಳನ್ನು ನೀಡಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಎನ್ ದೇವಕುಮಾರ್, ಮಾನ್ಯ ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇವರು ಸಹ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಅನೇಕ ಪ್ರಾತ್ಯಕ್ಷಿಕ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ನಿರಂಜನ್ ಮೂರ್ತಿ ಸರ್, ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಇವರು ಸಹ ನಮಗೆ ಅನೇಕ ತಳಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಎಂ ಎನ್ ರಾಜ ಸುಲೋಚನಾ, ಜಂಟಿ ಕೃಷಿ ನಿರ್ದೇಶಕರು ತುಮಕೂರು ಕೃಷಿ ಇಲಾಖೆ ತುಮಕೂರು ಜಿಲ್ಲೆ, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ತುಮಕೂರು ಜಿಲ್ಲೆಯ ನೆಲೆಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಸರ್, ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಎಂಬಿಎಸ್ಎಸ್ ಅಂಡ್ ಎನ್ಯುಪಿ, ಡಾಕ್ಟರ್ ಕರುಣಾಕರ ಸರ್ ಪ್ರಧಾನ ವಿಜ್ಞಾನಿಗಳು ಐಎಚ್ಆರ್, ಡಾಕ್ಟರ್ ವೆಂಕಟ ಕುಮಾರ್ ಸರ್ ಪ್ರಧಾನ ವಿಜ್ಞಾನಿಗಳು ಐಎಎಚ್ಆರ್, ಡಾಕ್ಟರ್ ಎನ್ ಕೆ ಎಸ್ ಗೌಡ ಪ್ರಧಾನ ವಿಜ್ಞಾನಿಗಳು ಎನ್ ಎ ಎನ್ ಪಿ, ಮತ್ತೆ ಅದ ನಮ್ಮ ಕೃಷಿ ಇಲಾಖೆಯ ಡಿ ಆದಂತಹ ಟಿ ಎನ್ ಅಶೋಕ್ ಅವರೇ ಹಾಗೂ ದೀಪಶ್ರೀ, ಮತ್ತು ಅರಣ್ಯ ಇಲಾಖೆಯಿಂದ ಬಂದಿರತಕ್ಕ ರಮೇಶ್ ಡಿ ಸಿ ಎಫ್ ಅವರೇ ಹಾಗೂ ಪಶು ಇಲಾಖೆಯಿಂದ ಬಂದಂತಹ ಉಪನಿರ್ದೇಶಕರೇ ಹಾಗೂ ಕೃಷಿ ಇಲಾಖೆಯಿಂದ ಬಂದಿರತಕ್ಕಂತಹ ಉಪನಿರ್ದೇಶಕರೇ ಹಾಗೂ ಎಫ್ ಯು ಇಂದ ಆನಂದ್ ಕುಮಾರ್ ಆವಿಷ್ಕಾರ ಅವರಿಂದ ಆವಿಷ್ಕಾರ ಆನಂದಿಂದ ಬಂದಿದ್ದಾರೆ. ಆನಂದ್ ಕುಮಾರ್ ನೆಕ್ಸ್ಟ್ IDF ಇಂದ ಕೆಂಪರಾಜ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದೊಳಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ರೈತ ಪ್ರತಿನಿಧಿಯಾಗಿ ಮಹೇಶ್ ಅವರು ಬಂದಿದ್ದಾರೆ, ಮಾರುತಿ ಕೆಂಪರಾಜು ಮತ್ತೆ ಪರಮೇಶ್ವರ್ ಬಂದಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಡಾಕ್ಟರ್ ಗೋವಿಂದೇಗೌಡರು ಬಂದಿದ್ದಾರೆ ಮುಖ್ಯಸ್ಥರು, ಮತ್ತೆ ರಾಮನಗರ ಕೆವಿಕೆಯಿಂದ ಡಾಕ್ಟರ್ ಸವಿತಾ ಮೇಡಮ್ ಅವರು ಬಂದಿದ್ದಾರೆ, ಮತ್ತೆ ಗೋಣಿಕಪ್ಪ ಕೆವಿಯಿಂದ ಡಾಕ್ಟರ್ ಸಾಧು ಜಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ಡಿ ಉಪನಿರ್ದೇಶಕರು ಫಿಶರಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು ಕೊನೆಯದಾಗಿ ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ AKMU ಸಹ ನಮಗೆ ಈ ಲಿಂಕ್ ಅನ್ನು ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ನಾವು ಡಾಕ್ಟರ್ ಲೋಗಾನಂದ ಮುಖ್ಯಸ್ಥರು KVK ಹಿರೇಹಳ್ಳಿ ಮತ್ತು ನಮ್ಮ KVK ಹಿರೇಹಳ್ಳಿ ಸಿಬ್ಬಂದಿ ವಿಷಯ ತಜ್ಞರುಗಳು ಮತ್ತು ಎಲ್ಲಾ KVK ಸಿಬ್ಬಂದಿಗಳಿಗೆ ವಂದನೆಗಳ ಕೃತದ ಈ ವಂದನಾ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಯಾರಾದ್ರದ್ದು ಮರ್ತಿದ್ರೆ, ಒಂದ್ ವೇಳೆ ಡಾಕ್ಟರ್ ನಿರಂಜನ್ ಮೂರ್ತಿ ಸರ್ ಅವ್ರ ಹೆಸರು ಮರ್ತಿದೆ ಅಂತ ಅನ್ಕೊಳ್ತೀನಿ, ಅವರು ಕೂಡ ನಮ್ಮ ಒಂದು ಹೇಳಿದ್ರೆ ತುಂಬಾ ಧನ್ಯವಾದಗಳು. ರಮೇಶ್ ಅವರು ಈ ಒಂದು ಕಾರ್ಯಕ್ರಮ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣರಾದಂತಹ ಡಾಕ್ಟರ್ ಲೋಗಾನಂದನ್, ನನ್ನ ಆಕ್ಚುಲಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಕನ್ನಡ ರಿಪೋರ್ಟ್ ನ ಮಾಡಿದಂತ ಪ್ರಶಾಂತ್, ರಾಧಾ ಬಣ್ಕರ್ ಮತ್ತೆ ಹನುಮಂತೇಗೌಡ ಹಾಗೂ ನನ್ನ ಮಿತ್ರ ರಮೇಶ್ ನಿಖರ ಸಂಪೂರ್ಣವಾದ ಮಾಹಿತಿ ನೀಡಿದ್ರು. ಹಾಗೆ ನನ್ನ ಸಹೋದ್ಯೋಗಿಯಾದ ಜೈಶಂಕರ್, ಮತ್ತೆ ಇವರು ಸಣ್ಣ ಮಂಜುನಾಥ್, ಮತ್ತೆ ಶಶಿಧರ್ ರೈತರನ್ನ ಕರೀಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಮಿತ್ರರು, ಮತ್ತೆ ನಮ್ಮ ಒಂದು ತುಂಬ IHR ನ AKMU ವತಿಯಿಂದ ತಿಪ್ಪೇಸ್ವಾಮಿ ಮತ್ತು
ಅವರ ತಂಡ ಈ ಒಂದು ಜೂಮ್ ಲಿಂಕ್ ನ ವ್ಯವಸ್ಥೆ ಮಾಡಿದ್ರು. ಸೊ ಅವ್ರಿಗೂ ತುಂಬಾ ಧನ್ಯವಾದಗಳು. ಡಾಕ್ಟರ್ ಲೋಗಾನಂದನ್ ಅವರು ಏನು ಶ್ರಮ ನಮ್ಗೆ ಏನು ಶ್ರಮನೇ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಎಲ್ಲ ಸುಲಲಿತವಾಗಿ ಆರಾಮಾಗಿ ಅವರು ತಮ್ಮ ಪ್ರೆಸೆಂಟೇಷನ್ ನ ಮಾಡಿ ತಮ್ಮೆಲ್ಲರಿಗೂ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾವು ಮಾತಾಡೋದಕ್ಕಿಂತ ನಮ್ ಕೆಲ್ಸ ಮಾತಾಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲು ಎಲ್ಲರ ಒಂದು ಸಹಕಾರ ಇತ್ತು. ರೈತ ಮೊದಲು, ರೈತರನ್ನ ರೈತನ ನೆನೆಸ್ಕೊಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ಅನ್ನದಾತ ಸುಖೀ ಭವ. ನಮಸ್ಕಾರ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ ಸರ್. ಒಂದು ಪಾಯಿಂಟ್ ಹೇಳ್ಬೇಕು ಸರ್, ಕರೆಕ್ಟ್ ಆಗಿ 10:30 ಸ್ಟಾರ್ಟ್ ಆಗಿ 1:30 ಕಂಪ್ಲೀಟ್ ಮಾಡಿದೀವಿ ಸರ್, ಆನ್ ಟೈಮ್ ಆಸ್ ಪರ್ ದ ಅಜೆಂಡಾ, ಆನ್ ಟೈಮ್ ಸ್ಟಾರ್ಟಿಂಗ್ ಅಂಡ್ ಆನ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.